ओके सो कम टू क्वेश्चन नंबर 16. सो बिफोर दैट, सो द 86th कॉन्स्टिट्यूशनल अमेंडमेंट एक्ट इज 2002, नॉट 2005, इट इज 2002. मत इवन गोतिल अंत तिळ्कोबेडि. सो नेक्स्ट नोडी, द इनक्रीजिंग अमाउंट ऑफ कार्बन डाइऑक्साइड इन द एयर इज स्लोली राइजिंग द टेम्परेचर ऑफ द एटमोस्फियर बिकॉज इट एब्सॉर्ब्स द इन्फ्रारेड पार्ट ऑफ द सोलार रेडिएशन. ओके, दैट इज इजी क्वेश्चन. सो क्वेश्चन आंसर इज डी हियर. सो नेक्स्ट नोडी, कंसिडर द फॉलोइंग प्रोटेक्टेड एरियाज. सो अगेन प्रोटेक्टेड एरियाज अंदरे निमगे हेंग गोत्तिरबेकु, प्रोटेक्टेड एरियाज. सो नेशनल पार्क इज द प्रोटेक्टेड एरिया, वाइल्ड लाइफ सेंचुरी इज द प्रोटेक्टेड एरिया, एंड बायोस्फीयर रिजर्व इज द प्रोटेक्टेड एरिया. ಮತ್ತೇನು ಬರ್ತವೆ ಇದರಲ್ಲಿ ಪ್ರೊಟೆಕ್ಟೆಡ್ ಏರಿಯಲ್ಲಿ ಏನೇನು ಬರುತ್ತೆ? ಹಾಂ, ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ವಿಲೇಜ್ ಫಾರೆಸ್ಟ್ರಿ ಇವೆಲ್ಲ ಇದ್ರಾಗ ಬರ್ತವೆ. ಓಕೆ, ಆ್ಯಂಡ್ ಅದಾದಮೇಲೆ ಮತ್ತೆ ಇವು ವೆಟ್ಲ್ಯಾಂಡ್ಸು ಇವೆಲ್ಲ ಪ್ರೊಟೆಕ್ಟೆಡ್ ಏರಿಯಾ. ಓಕೆ, ವೆಟ್ಲ್ಯಾಂಡ್ಸ್. ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದ ಪ್ರೊಟೆಕ್ಟೆಡ್ ಏರಿಯಾಸ್. ಬಟ್ ಇದು ಗೊತ್ತಿರಬೇಕು, ದಿಸ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ಡಿಕ್ಲೇರ್ಡ್ ಅಂಡರ್ ವಿಚ್ ಆ್ಯಕ್ಟ್, ಅದು ಗೊತ್ತಿರಬೇಕು. ಸೊ ದಿಸ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರಿ ದೇ ಆರ್ ಡಿಕ್ಲೇರ್ಡ್ ಆ್ಯಸ್ ಅ ಪ್ರೊಟೆಕ್ಟೆಡ್ ಏರಿಯಾಸ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಆ್ಯಂಡ್ ದಿಸ್ ಬಯೋಸ್ಪಿಯರ್ ರಿಸರ್ವ್ ಈಸ್ ಡಿಕ್ಲೇರ್ಡ್ ಆ್ಯಸ್ ದ ಪ್ರೊಟೆಕ್ಟೆಡ್ ಏರಿಯಾ ಅಂಡರ್ ದ 1971 ದ್ಯಾಟ್ ಮ್ಯಾಪ್ ಪ್ರೋಗ್ರಾಮ್. ಸೊ ಮ್ಯಾಪ್ ಪ್ರೋಗ್ರಾಮ್ ವಾಸ್ ಸ್ಟಾರ್ಟೆಡ್ ಬೈ ಯುನೆಸ್ಕೋ. ಓಕೆ, ಯುನೆಸ್ಕೋ ಆ್ಯಂಡ್ ಅಂಡರ್ ದಿಸ್ ಪ್ರೋಗ್ರಾಮ್ ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆರ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಆ್ಯಂಡ್ ದಿಸ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ವಿಲೇಜ್ ಫಾರೆಸ್ಟ್ ದಿಸ್ ಸೋಷಿಯಲ್ ಫಾರೆಸ್ಟ್ರಿ ಪ್ರೊಟೆಕ್ಟೆಡ್ ಅಂಡರ್ ದ ನ್ಯಾಷನಲ್ ಕಮಿಷನ್ ಆನ್ ಅಗ್ರಿಕಲ್ಚರ್. ಸೊ ದಿಸ್ ಟರ್ಮ್ ಸೋಷಿಯಲ್ ಫಾರೆಸ್ಟ್ರಿ ಫಸ್ಟ್ ಟೈಮ್ introduced in the year 1976 by the National Commission on Agriculture. And this village forestry protected under Indian Forest Act 1927, the Indian Forest Act. Adaralli now village forestry na protect martivi. Okay, and again wetlands we are protecting under Ramsar Convention. Ramsar Convention or the Montreux Record. ಓಕೆ, Montreux Record ಆ್ಯಂಡ್ ರಾಮ್ಸಾರ್ ಕನ್ವೆನ್ಷನ್ ವಿ ಆರ್ ಪ್ರೊಟೆಕ್ಟಿಂಗ್ ದ ವೆಟ್ಲ್ಯಾಂಡ್ಸ್, ಇಷ್ಟು ಗೊತ್ತಿರಬೇಕು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕ್ವಶನ್ ಕೇಳಿದ್ರು ನಿಮಗೆ, ಕನ್ಸಿಡರ್ ದ ಫಾಲೋವಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್, ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಬಂದಿಪುರ್, ಭಿತ್ತರ್ಕಣಿಕಾ, ಸುಂದರ್ಬನ್ಸ್ ಆ್ಯಂಡ್ ಮಾನಸ್, ವಿಚ್ ಆಫ್ ದ ಅಬೋ ಆರ್ ಡಿಕ್ಲೇರ್ಡ್ ಟೈಗರ್ ರಿಸರ್ವ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಭಿತ್ತರ್ಕಣಿಕಾ ಇಟ್ ಇಸ್ ಅ ವೆಟ್ಲ್ಯಾಂಡ್, ದಿಸ್ ಈಸ್ ಅ ವೆಟ್ಲ್ಯಾಂಡ್, ದಿಸ್ ಈಸ್ ನಾಟ್ ದ ಟೈಗರ್ ರಿಸರ್ವ್. ಓಕೆ, ಆ್ಯಂಡ್ ಸುಂದರ್ಬನ್ ಇಸ್ ದ ಟೈಗರ್ ರಿಸರ್ವ್, ಮಾನಸ್ ಆ್ಯಂಡ್ ಬಂದಿಪುರ್ ದೀಸ್ ಆರ್ ದ ಟೈಗರ್ ರಿಸರ್ವ್ಸ್. ಆ್ಯಂಡ್ ವಿ ಆರ್ ಹ್ಯಾವಿಂಗ್ 50 ಟೈಗರ್ ರಿಸರ್ವ್ಸ್ ರೈಟ್ ನೌ. ಆ್ಯಂಡ್ ವಿಚ್ ಈಸ್ ದ 50th ಟೈಗರ್ ರಿಸರ್ವ್, ದ 50th ರೀಸೆಂಟ್ಲಿ ಅಂದರೆ ಲಾಸ್ಟ್ ಇರೋದು ಯಾವುದು 50th? ದ 50th ಟೈಗರ್ ರಿಸರ್ವ್ ಇಸ್ ಓರಂಗ್ ಟೈಗರ್ ರಿಸರ್ವ್. ಆ್ಯಂಡ್ ದಿಸ್ ಓರಂಗ್ ಟೈಗರ್ ರಿಸರ್ವ್ ಕಮ್ಸ್ ಇನ್ ಆಸಾಮ್, ಆಸಾಮ್ದಲ್ಲಿ ಬರುತ್ತೆ. And this is the 50th. And the 49th tiger reserve is Kamlang Tiger Reserve. Yelli baruthe Kamlang Tiger Reserve? Arunachal Pradesh. Very good. Arunachal Pradesh. So 49th tiger reserve is Kamlang and the 50th tiger reserve is Oran Tiger Reserve. Ishtu gothirbeku. And Bhitarkanika is the wetland. It is not the tiger reserve. And Bhitarkanika comes in the coast of Odisha. And that Gahirmat Marine Sanctuary located nearby this ಪಾರ್ಕ್. ಆ್ಯಂಡ್ ಅಗೇನ್ ದ ರುಷಿಕುಲ್ಯಾ ರಿವರ್ ಪಾಸಸ್ ಥ್ರೂ ದಿಸ್ ಭಿತ್ತರ್ಕಣಿಕಾ, ಸಾರಿ ದ್ಯಾಟ್ ನಿಯರ್ ಬೈ ಭಿತ್ತರ್ಕಣಿಕಾ. ಆ್ಯಂಡ್ ದ ಒಲಿವಾ ರಿಡ್ಲೆ ಟರ್ಟಲ್ ಈಸ್ ದ ನೆಸ್ಟಿಂಗ್ ಸೈಟ್ ನಿಯರ್ ದ ಭಿತ್ತರ್ಕಣಿಕಾ ಆ್ಯಂಡ್ ದಿಸ್ ಗೈರ್ಮಠ್ ಮರೈನ್ ಸ್ಯಾಂಕ್ಚುರಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್. ಸೊ ಇನ್ ವಿಚ್ ಒನ್ ಆಮಂಗ್ ದ ಫಾಲೋವಿಂಗ್ ಕ್ಯಾಟಗರಿ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಇನ್ ಇಂಡಿಯಾ ಆರ್ ಲೋಕಲ್ ಪೀಪಲ್ ಆರ್ ನಾಟ್ ಅಲೌಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಲೋಕಲ್ ಪೀಪಲ್ ಆರ್ ನಾಟ್ ಅಲೌಡ್ ಇಲ್ಲಿ ನ್ಯಾಷನಲ್ ಪಾರ್ಕಲ್ಲಿ. ಸೊ ಲೋಕಲ್ ಪೀಪಲ್ ಆರ್ ನಾಟ್ ಅಲೌಡ್ ಇನ್ ದ ನ್ಯಾಷನಲ್ ಪಾರ್ಕ್, ದ ಲೋಕಲ್ ಪೀಪಲ್ ಆರ್ ಅಲೌಡ್ ಇನ್ ದ ಬಯೋಸ್ಫಿಯರ್ ರಿಸರ್ವ್, ಲೋಕಲ್ ಪೀಪಲ್ ಆರ್ ವೆಟ್ಲ್ಯಾಂಡ್ಸ್ ಡಿಕ್ಲೇರ್ಡ್ ಅಂಡರ್ ರಾಮ್ಸಾರ್ ಕನ್ವೆನ್ಷನ್ ಇಸ್ ಅಲೌಡ್. ಆ್ಯಂಡ್ ಅಗೇನ್ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಅಲೌ ಇರುತ್ತೆ, ಬಟ್ ಇನ್ ನ್ಯಾಷನಲ್ ಪಾರ್ಕ್ಸ್ ದೇ ಆರ್ ನಾಟ್ ಅಲೌಡ್. ಸೊ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ, ದ ಪ್ರೊಟೆಕ್ಟೆಡ್ ಏರಿಯಾ
एंड द रिजर्व्ड एरिया. सो व्हाट इज द डिफरेंस बिटवीन द रिजर्व्ड एरिया एंड द प्रोटेक्टेड एरिया? What is the difference between the protected area and the reserved area? Question kelbodu directly nimge. So among these two, which area having the more degree of protection? Protected area athwa protected forest or reserved area or reserved forest? Eradu tilkoli, reserved forest and this is protected forest. So protected forest ge high degree of protection idiyo athwa reserved forest ge high degree of protection ide? Protected. ಇವಾಗ ನೋಡಿ, ಈಗ ಎಸ್ ಸಿ ಎಸ್ ಟಿ, ದಿಸ್ ಇಸ್ ಅ ರಿಸರ್ವೇಷನ್. ಓಕೆ, ದಿಸ್ ಇಸ್ ಅ ರಿಸರ್ವೇಷನ್. ಆ್ಯಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್ ಮೈನಾರಿಟೀಸ್, ದೇ ಆರ್ ದ ಪ್ರೊಟೆಕ್ಟೆಡ್ ಎಥ್ನಿಕ್ ಗ್ರೂಪ್ಸ್ ಇನ್ ದ ಕಂಟ್ರಿ ಅಂತ ತಿಳ್ಕೊಳ್ಳಿ. ಮೈನಾರಿಟೀಸ್ ಆರ್ ದ ಪ್ರೊಟೆಕ್ಟೆಡ್ ಎಥ್ನಿಕ್ ಗ್ರೂಪ್ಸ್ ಇನ್ ದ ಕಂಟ್ರಿ ಆ್ಯಂಡ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಯಾವುದೇ ಒಂದು ಜಾಬ್ ಇದೆ ಅಂತ ತಿಳ್ಕೊಳ್ಳಿ. 100 ವೆಕೆನ್ಸಿ ಇದೆ, ಆ 100 ವೆಕೆನ್ಸಿಯಲ್ಲಿ 30 ವೆಕೆನ್ಸಿ ಏನಾದರೂ ಫಾರ್ ಎಸ್ ಸಿ ಎನ್ ಎಸ್ ಟಿ ಇದೆ ಅಂತ ತಿಳ್ಕೊಳ್ಳಿ. ಇದು ರಿಸಲ್ಟ್ ಇದೆ, ಅವರಿಗೆ ರಿಸಲ್ಟ್ ಇದೆ. ಅಲ್ಲಿ ಜಿ ಎಮ್ದವ್ರು ಇದು ಕಾಂಪೀಟ್ ಮಾಡ್ಬೋದಾ? ನೋ, ಬಿಕಾಸ್ ದಿಸ್ ಇಸ್ ವೆರಿ ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಅಂದ್ರೇನು? ಅದು ತುಂಬ ಅವರಿಗೆ ಅಂತ ನಾವು ಎಕ್ಸ್ಪ್ಲಿಸಿಟ್ಲಿ ಅವ್ರಿಗೆ ಕೊಟ್ಬಿಟ್ಟಿದ್ದೇವೆ ಅಂತ. ಸೊ ರಿಸರ್ವೇಷನ್ ರಿಸರ್ವ್ಡ್, ಇಸ್ ಇಸ್ ರಿಸರ್ವ್ಡ್, ಇಸ್ ಇಸ್ ನಾಟ್ ಪ್ರೊಟೆಕ್ಷನ್ ಅಂದರೆ ಜಸ್ಟ್ ಪ್ರೊಟೆಕ್ಟ್ ಮಾಡೋದು. ರಿಸರ್ವ್ಡ್ ಅಂದರೆ ಅವ್ರಿಗೋಸ್ಕರ ರಿಸರ್ವ್ ಮಾಡೋದಷ್ಟೇ. ಪ್ರೊಟೆಕ್ಷನ್ ಇಸ್ ಅ ಸ್ಮಾಲ್ ಕಾನ್ಸೆಪ್ಟ್, ರಿಸರ್ವ್ ಇಸ್ ಅ ಬಿಗ್ಗರ್ ಕಾನ್ಸೆಪ್ಟ್. ಸೊ ಇನ್ ದ ರಿಸರ್ವ್ ಫಾರೆಸ್ಟ್ ದ ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಇಸ್ ದೇರ್, ಆ್ಯಂಡ್ ಇನ್ ದ ಪ್ರೊಟೆಕ್ಟೆಡ್ ಫಾರೆಸ್ಟ್ ದ ಲೆಸ್ ಡಿಗ್ರಿ ಆಫ್ ಪ್ರೊಟೆಕ್ಷನ್. ಸೊ ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನಲ್ಲಿ ಬರೋದು ನ್ಯಾಷನಲ್ ಪಾರ್ಕ್ಸ್, ಆ್ಯಂಡ್ ದ ಲೆಸ್ ಡಿಗ್ರಿ ಆಫ್ ಪ್ರೊಟೆಕ್ಷನಲ್ಲಿ ಬರೋದು ಬಯೋಸ್ಫಿಯರ್ ರಿಸರ್ವ್ಸ್ ಆ್ಯಂಡ್ ದ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಅದು ನಿಮ್ಗೆ ಗೊತ್ತಿರಬೇಕು. ದ ವೆರಿ ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಈಸ್ ನ್ಯಾಷನಲ್ ಪಾರ್ಕ್ಸ್. ಓಕೆ, ಆ್ಯಂಡ್ ದೇ ಆರ್ ದ ರಿಸರ್ವ್ಡ್ ಏರಿಯಾಸ್ ಆರ್ ದ ರಿಸರ್ವ್ಡ್ ಫಾರೆಸ್ಟ್. ನೆಕ್ಸ್ಟ್ ನೋಡಿ, ಆನ್ಸರ್ ಬಿ. ನೆಕ್ಸ್ಟ್ ಕ್ವೆಶನ್. ಸೊ ಹಿಯರ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಆಫ್ ಎನಿಮಲ್ಸ್ ಬಿಲಾಂಗ್ ಟು ದ ಕ್ಯಾಟಗರಿ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್? ಇದು ತುಂಬ ಹಳೆ ಕ್ವೆಶನು, ಬಟ್ ಇವಾಗೆಲ್ಲ ಸ್ಟೇಟಸ್ ಚೇಂಜ್ ಆಗಿದೆ. ಇವಾಗ ಅವ್ರು ಕೇಳಿರೋದು ಎಂಡೇಂಜರ್ಡ್, ಇದಕ್ಕೆ ಆನ್ಸರ್ ಏನೇ ಹೌದು, ಏ ಆನ್ಸರ್ ಹೌದು. ಬಟ್ ಇದು ಅವಾಗೆ 2010-11. ಬಟ್ ಇವಾಗ ನೋಡಿ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಟ್ ಇಸ್ ಅ ಕ್ರಿಟಿಕಲಿ ಎಂಡೇಂಜರ್ಡ್. ಆ ಟೈಮಲ್ಲಿ ಎಂಡೇಂಜರ್ಡ್ ಇತ್ತು, ಇವಾಗ ಕ್ರಿಟಿಕಲಿ ಎಂಡೇಂಜರ್ಡ್. ಆ್ಯಂಡ್ ಮಸ್ಕ್ ಡಿಯರ್, ಮಸ್ಕ್ ಡಿಯರ್ ಹೌದು. ಸೊ ಮಸ್ಕ್ ಡಿಯರ್ ಈಸ್ ರೈಟ್. ಒಂದು ಜಸ್ಟ್ ಒನ್ ಮಿಂಟ್, ಅದು ಸ್ಟೇಟಸ್ ಚೇಂಜ್ ಆಗಿದೆ, ಒಂದೇ ಮಿಂಟ್. ಓಕೆ, ಸೊ ಮಸ್ಕ್ ಡಿಯರ್ ಇಟ್ ವಾಸ್ ಅರ್ಲಿಯರ್ ಸೊ ಎಂಡೇಂಜರ್ಡ್, ಆ್ಯಂಡ್ ಇವಾಗ ಕೂಡ ಅದು ಎಂಡೇಂಜರ್ಡ್ ಇದೆ. ಓಕೆ, ಎಂಡೇಂಜರ್ಡ್ ಇದೆ. ಆ್ಯಂಡ್ ರೆಡ್ ಪಾಂಡಾ ಇಟ್ ಈಸ್ ಎಂಡೇಂಜರ್ಡ್. ಆ್ಯಂಡ್ ದಿಸ್ ರೆಡ್ ಪಾಂಡಾ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಈಸ್ ದ ಸ್ಟೇಟ್ ಎನಿಮಲ್ ಆಫ್ ಸಿಕ್ಕಿಮ್ ಆ್ಯಂಡ್ ಮೇನ್ಲಿ ಫೌಂಡ್ ಇನ್ ದ ಸಿಕ್ಕಿಮ್ ಆ್ಯಂಡ್ ಇಟ್ಸ್ IUCN ಸ್ಟೇಟಸ್ ಈಸ್ ಎಂಡೇಂಜರ್ಡ್. ಆ್ಯಂಡ್ ಅಸಿಯಾಟಿಕ್ ವೈಲ್ಡ್ ಎಸ್ ಏನು ಬರುತ್ತೆ? ಸೊ ಇದು ನೇರ್ ಥ್ರೆಟನ್, ಆಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ನೇರ್ ಥ್ರೆಟನ್. ಸೊ ಮುಂಚೆ ಅದು ಎಂಡೇಂಜರ್ಡ್ ಇತ್ತು, ಇವಾಗ ನೇರ್ ಥ್ರೆಟನ್. ಓಕೆ, ಸೊ ಅದು ಆಯಿತು. ಈ ಕಾಶ್ಮೀರ್ ಸ್ಟ್ಯಾಗು, ಕಾಶ್ಮೀರ್ ಸ್ಟ್ಯಾಗ್ ಅಂದರೆ ಹಂಗುಲ್. ಆ್ಯಂಡ್ ನಿಮಗೆ ಗೊತ್ತು, ಹಂಗುಲ್ ಇಸ್ ದ ಕ್ರಿಟಿಕಲಿ ಎಂಡೇಂಜರ್ಡ್ CR. ಸೊ ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಆ್ಯಂಡ್ ಚಿತಾಲ್ ಸೊ ಚಿತಾಲ್ ಇಟ್ ಮೇನ್ಲಿ ಫೌಂಡ್ ಇನ್ ದ ಮಧ್ಯಪ್ರದೇಶ್ ಆ್ಯಂಡ್ ದಿಸ್ ಇಸ್ ದ ಲಿಸ್ಟ್ ಕನ್ಸರ್ನ್. ಚಿತಾಲ್ ಇಸ್ ದ ಲಿಸ್ಟ್ ಕನ್ಸರ್ನ್. ಸೊ ನಾ ಎಲ್ಲ ಕೊಡ್ತಿರೋದು 2020 ಡಾಟಾ ಕೊಡ್ತಿರೋದು. ಸೊ ಚಿತಾಲ್ ಇಸ್ ದ ಲಿಸ್ಟ್ ಕನ್ಸರ್ನ್. ಆ್ಯಂಡ್ ಇದು ಬ್ಲೂ ಬುಲ್ ದಿಸ್ ಇಸ್ ಎ ಎಂಡೇಂಜರ್ಡ್. ಬ್ಲೂ ಬುಲ್ ಇಸ್ ಎಂಡೇಂಜರ್ಡ್. ಆ್ಯಂಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದಿಸ್ ಇಸ್ ಕ್ರಿಟಿಕಲ್ ಎಂಡೇಂಜರ್ಡ್, ನಿಮಗೆ ಗೊತ್ತು. ಆ್ಯಂಡ್ ಸ್ನೋ ಲಿಪಾರ್ಡ್ ಮುಂಚೆ ಅದು ಎಂಡೇಂಜರ್ಡ್ ಇತ್ತು, ಬಟ್ ಇವಾಗ ಏನಾಗಿದೆ? ದಿಸ್ ಇಸ್ ದ ವಲ್ನರೇಬಲ್. ಓಕೆ, ವಲ್ನರೇಬಲ್. ಆ್ಯಂಡ್ ನೆಕ್ಸ್ಟ್ ಒನ್, ಸೊ ಸ್ವ್ಯಾಂಪ್ ಡೀರ್ ಅಂದರೆ ಎಲ್ಲಿ ಬರುತ್ತೆ ಸ್ವ್ಯಾಂಪ್ ಡೀರು? ಹಾಂ, ದಿಸ್ ಆಲ್ಸೋ ನೋನ್ ಆಸ್ ಬಾರಾಸಿಂಗ ಅಂದ್ರೇನು? 12 ಕೋಡ್ ಇರುವಂಥದ್ದು. ಎಲ್ಲಿ ಕಂಡುಬರುತ್ತೆ? ಮಧ್ಯಪ್ರದೇಶದಲ್ಲಿ. ಆ್ಯಂಡ್ ಅಗೇನ್, ಬಾರಾಸಿಂಗ ಇಸ್ ದ ಸ್ಟೇಟ್ ಎನಿಮಲ್ ಆಫ್ ಮಧ್ಯಪ್ರದೇಶ್, ಬಾರಾಸಿಂಗ. ಆ್ಯಂಡ್ ಸ್ವ್ಯಾಂಪ್ ಡೀರ್ ಇಟ್ ಈಸ್ ದ ಎಂಡೇಂಜರ್ಡ್ ಸ್ಪೀಸೀಸ್. ಸ್ವ್ಯಾಂಪ್ ಡೀರ್ ಇಸ್ ದ ಎಂಡೇಂಜರ್ಡ್. ಓಕೆ, ಸೊ ಅದನ್ನು ಬಿಟ್ಟರೆ ಲೈನ್ ಟೈಲ್ಡ್ ಮೇಕಾಕ್ ಇಟ್ ಈಸ್ ದ ಎಂಡೇಂಜರ್ಡ್. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಚಿತಾ ಇಸ್ ದ ಎಕ್ಸ್ಟಿಂಕ್ಟ್. ಅಂದರೆ ಇವಾಗ ನಾವು ಇನ್ನೂ ರೀಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ರೈಟ್ ನೌ ಇಟ್ ಈಸ್ ಎಕ್ಸ್ಟಿಂಕ್ಟ್, ಚಿತಾ ಇಸ್ ಎಕ್ಸ್ಟಿಂಕ್ಟ್. ಆ್ಯಂಡ್ ದಿಸ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಇನ್ ಆಫ್ರಿಕಾ. ಆಫ್ರಿಕಾದಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ, ಬಟ್ ಇಂಡಿಯಾದಲ್ಲಿ ಅದು ಎಕ್ಸ್ಟಿಂಕ್ಟ್ ಇದೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ಆನ್ಸರ್ ಎ, ಇದಕ್ಕೆ ಆನ್ಸರ್ ಇಸ್ ಎ, ಬಿಕಾಸ್ ಓಲ್ಡ್ ಕ್ವೆಶನ್ ಇದು. ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಕ್ಸ್ಟ್ ಒನ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆ್ಯಂಟಿಲೋಫ್ ಓರಿಯಾಕ್ಸ್ ಆ್ಯಂಡ್ ದ ಚಿರು? ಆ್ಯಂಟಿಲೋಫ್ ಓರಿಯಾಕ್ಸ್ ಮತ್ತು ಚಿರು ದ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆ್ಯಂಟಿಲೋಪ್ ಅಂದರೆ ಡೀರೆ,
ಚಿಗರೆ ಓಕೆ ಆ್ಯಂಡ್ ಓರಿಯಾಕ್ಸ್ ಇದೊಂದು ಅದರ ಕ್ಯಾಟಗರಿ ಅಥವಾ ಟೈಫು ಆ್ಯಂಡ್ ಚಿರು ಕೂಡ ಇದು ಒಂದು ಟೈಫು ಆ್ಯಂಟಿಲೋಪ್ಸ್ದು ಸೊ ಚಿರು ಕಂಡು ಬರುವುದು ಮೇನ್ಲಿ ಇನ್ ದ ಮೌಂಟೇನ್ ಹಿಲ್ಸ್ ಲೈಕ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲದಾಖ್ ಸೊ ಲದಾಖ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಹಿಮಾಲಯಸ್ದು ಮೇನ್ಲಿ ಕೋಲ್ಡ್ ಏರಿಯಾ ಇದೆಯಲ್ಲ ಕೋಲ್ಡ್ ರೀಜನ್ ಅಲ್ಲಿ ಕಂಡು ಬರೋದು ಚಿರು ಆ್ಯಂಡ್ ಆ್ಯಂಟಿಲೋಪ್ ಓರಿಯಾಕ್ಸ್ ಕಂಡು ಬರುವುದು ದ ಡ್ರೈ ಆ್ಯಂಡ್ ಡೆಸಿಡಿಯಸ್ ಫಾರೆಸ್ಟ್ ಡ್ರೈ ಆ್ಯಂಡ್ ಡೆಸಿಡಿಯಸ್ ಫಾರೆಸ್ಟ್ ಆ್ಯಂಡ್ ಇದು ಡ್ರೈ ಆ್ಯಂಡ್ ಡೆಸಿಡಿಯಸ್ ಫಾರೆಸ್ಟ್ ಅಂದರೆ ಮೇನ್ಲಿ ಕಂಡುಬರುವುದು ಎಮ್ ಪಿ ಕರ್ನಾಟಕ ಓಕೆ ಆ್ಯಂಡ್ ಸಮ್ ಫುಟ್ ಹಿಲ್ಸ್ ಆಫ್ ದ ಈ ಕಡೆ ಸಿವಾಲಿಕ್ಸ್ದು ಫುಟ್ ಹಿಲ್ಸ್ ಅಲ್ಲಿ ಕಂಡು ಬರುತ್ತೆ ಬಟ್ ಚಿರು ಮೇನ್ಲಿ ಕಂಡು ಬರುವುದು ದ ಮೌಂಟೇನ್ ರೇಂಜ್ ಮೇನ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲದಾಖ್ ಅದು ಗೊತ್ತಿರಲಿ ಆ್ಯಂಡ್ ಇನ್ನೊಂದು ಸೊ ದಿಸ್ ಆ್ಯಂಟಿಲೋಕ್ಸ್ ಓರಿಯಾಕ್ಸ್ ದಿಸ್ ಈಸ್ ದ ವಲ್ನರೇಬಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಐಎಸ್ಎನ್ ಸ್ಟೇಟಸ್ ಇಸ್ ವಲ್ನರೇಬಲ್ ಆ್ಯಂಡ್ ಚಿರು ಇಸ್ ನೇರ್ ಥ್ರೆಟನ್ ಚಿರು ಈಸ್ ನೇರ್ ಥ್ರೆಟನ್ ಚಿರು ಇಸ್ ನೇರ್ ಥ್ರೆಟನ್ ಆ್ಯಂಡ್ ಆ್ಯಂಟಿಲೋಪ್ ಓರಿಯಾಕ್ಸ್ ಇಸ್ ದ ವಲ್ನರೇಬಲ್ ಆ್ಯಂಡ್ ದಿಸ್ ಓರಿಯಾಕ್ಸ್ ಇಸ್ ಆಲ್ಸೋ ನೋನ್ ಆ್ಯಸ್ ದಿಸ್ ಒನ್ ದಿಸ್ ಆ್ಯಂಟಿಲೋಪ್ ಓರಿಯಾಕ್ಸ್ ಇಸ್ ಆಲ್ಸೋ ನೋನ್ ಆ್ಯಸ್ ಇಸ್ ಆಲ್ಸೋ ನೋನ್ ಆ್ಯಸ್ ಫೋರ್ ಹಾರ್ನ್ಡ್ ಆ್ಯಂಟಿಲೋಪ್ ಫೋರ್ ಹಾರ್ನ್ ಅಂದ್ರೆ ಏನು ನಾಲ್ಕು ಕೋಡ್ ಇರುವಂಥದ್ದು ಈಗ ಒನ್ ಹಾರ್ನ್ ಅಂದರೆ ಒಂದು ಹಾರ್ನ್ ಇರೋದು ನಮ್ಮ ಇದು ಇದೆಲ್ಲ ನಮ್ಮ ಖಡ್ಗ ಮೃಗ ನಮ್ಮದು ಇದರಲ್ಲಿ ಕಾಜಿರಂಗ ಅಲ್ಲಿ ದಟ್ ಈಸ್ ಒನ್ ಹಾರ್ನ್ ಆ್ಯಂಡ್ ಫೋರ್ ಹಾರ್ನ್ ಅಂದರೆ ನಾಲ್ಕು ಖಡ್ಗ ಇರೋದು ಬಾರಾಸಿಂಗ್ ಅಂದ್ರೆ ಏನು 12 ಇರೋದು 12 ಇರೋದು ಅಂದರೆ ಖಡ್ಗ ಅಂದರೆ ಗೊತ್ತಾಗತ್ತಾ ಅಯ್ಯೋ ಇಲ್ಲಿ ತೆಗಿತೀನಿ ತಡ್ರಿ ಅದು ಮತ್ತೆ ಹಂದಿ ಥರ ಆಗಬಾರ್ದು ಅಂದರೆ ಈ ಥರ ಇದು ಜಿಂಕೆ ಇದೆ ಅಂತ ತಿಳ್ಕೊಳ್ಳಿ ಈ ಥರ 12 ಕೋಡ್ ಇರ್ತವೆ ಓಕೆ 12 ಕೋಡ್ ಇದ್ದರೆ ಅದು ಬಾರಾಸಿಂಗ ಆ್ಯಂಡ್ ಈ ಕಡೆ ಒಂದು ಈ ಕಡೆ ಎರಡು ಈ ಕಡೆ ಎರಡು ಇದೆ ನಾಲ್ಕು ಅದು ಯಾವುದು ಆ್ಯಂಟಿಲೋಪ್ ಓರಿಕ್ಸ್ ಆ್ಯಂಡ್ ನಮ್ಮದು ಇದು ನಮ್ದು ಇದೆಯಲ್ಲ ಖಡ್ಗ ಮೃಗ ಅದು ಒಂದೇ ಇರೋದಿಲ್ಲ ದೊಡ್ಡದು ಓಕೆ ಸೊ ಅಲ್ಲಿ ಒಂದು ಕಡೆಗೆ ಇರೋದು ಗೇಂಡ ಮೃಗ ಯಾವುದು ಮೃಗ ಓಕೆ ಸೊ ದ್ಯಾಟ್ ಈಸ್ ದ ಒನ್ ಹಾರ್ನ್ ರೈನೋ ಇಲ್ಲಿ ಗೊತ್ತಾಯ್ತಲ್ಲ ದ ಫಸ್ಟ್ ಒನ್ ಈಸ್ ಇದು ಮೇನ್ಲಿ ಕಂಡು ಬರೋದು ಡೆಸಿಡಿಯಸ್ ಫಾರೆಸ್ಟಲ್ಲಿ ಆ್ಯಂಡ್ ಇದು ಕಂಡು ಬರೋದು ಮೇನ್ಲಿ ಹಿಮಾಲಯಸ್ದಲ್ಲಿ ಆ್ಯಂಡ್ ದಿಸ್ ಈಸ್ ದ ವಲ್ನರೇಬಲ್ ಆ್ಯಂಡ್ ದಿಸ್ ಈಸ್ ದ ಎಂಡೇಂಜರ್ಡ್ ಓಕೆ ಆ್ಯಂಡ್ ದಿಸ್ ಈಸ್ ದ ಏನು ಫೋರ್ ಹಾರ್ನ್ ರೈನೋ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಓಕೆ ಸೊ ವಿಚ್ ಆರ್ ದ ಫಾಲೋವಿಂಗ್ ಕ್ಯಾನ್ ಬಿ ದ ಕ್ಯಾನ್ ಥ್ರೆಟ್ ಟು ದ ಬಯೋಡೈವರ್ಸಿಟಿ ಆಫ್ ಜಿಯೋಗ್ರಫಿಕಲ್ ಏರಿಯಾ ಸೊ ಬಯೋಲಾಜಿಕಲ್ ಡೈವರ್ಸಿಟಿ ಮೇಲೆ ಯಾವ್ಯಾವ ಥ್ರೆಟ್ ಇದೆ ಒಂದು ಕ್ವಶನ್ ಕೇಳಿದ್ದಾರೆ ದ ಗ್ಲೋಬಲ್ ವಾರ್ಮಿಂಗ್ ಎಸ್ ಅದು ಥ್ರೆಟ್ ಇದೆ ಆ್ಯಂಡ್ ಫ್ರ್ಯಾಗ್ಮೆಂಟೇಷನ್ ಆಫ್ ದ ಹ್ಯಾಬಿಟೇಟ್ ಅದು ಕೂಡ ಥ್ರೆಟ್ ಇದೆ ಫ್ರ್ಯಾಗ್ಮೆಂಟೇಷನ್ ಅಂದ್ರೇನು ಒಂದು ಹ್ಯಾಬಿಟೇಟ್ ಇರೋದನ್ನು ಬೇರೆ ಬೇರೆ ಇದರಲ್ಲಿ ಡಿವೈಡ್ ಮಾಡೋದು ದಟ್ ಇಸ್ ಫ್ರ್ಯಾಗ್ಮೆಂಟೇಷನ್ ಸೊ ಡೆಫಿನೆಟ್ಲಿ ಇಸ್ ಅ ಥ್ರೆಟ್ ಟು ದ ಬಯೋಡೈವರ್ಸಿಟಿ ಆ್ಯಂಡ್ ಥರ್ಡ್ ಒನ್ ಇನ್ವೇಷನ್ ಆಫ್ ಅಲೈನ್ ಸ್ಪೀಸೀಸ್ ಎಸ್ ಒಂದು ಬೇರೆ ಸ್ಪೀಸೀಸು ಇನ್ನೊಂದು ಸ್ಪೀಸಿ ಒಂದೊಂದು ಜಾಗದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸ್ಪೀಸೀಸು ಇಲ್ಲಿಂದು ಈ ಕಡೆ ತಂದು ಪ್ಲೇಸ್ ಬಿಯಲ್ಲಿ ನಾವು ಇದು ಮಾಡ್ತೀವಿ ಟ್ರಾನ್ಸ್ಲೋಕೇಟ್ ಮಾಡ್ತೀವಿ ಅವಾಗ ಡೆಫಿನೆಟ್ಲಿ ತೊಂದರೆ ಆಗುತ್ತೆ ಅಲ್ಲಿರುವಂಥ ಸ್ಪೀಸೀಸ್ಗೆ ಡೆಫಿನೆಟ್ಲಿ ತೊಂದರೆ ಆಗುತ್ತೆ ಆ್ಯಂಡ್ ಬಯೋಡೈವರ್ಸಿಟಿಗೆ ತೊಂದರೆ ಆಗೇ ಆಗುತ್ತೆ ಸೊ ಇನ್ವೇಷನ್ ಆಫ್ ಅಲೈನ್ ಸ್ಪೀಸೀಸ್ ಆ್ಯಂಡ್ ಪ್ರಮೋಷನ್ ಆಫ್ ವೆಜಿಟೇರಿಯನಿಸಮ್ ಇದಕ್ಕೆ ಸಂಬಂಧ ಇದಕ್ಕೆ ಸಂಬಂಧ ಇಲ್ಲ ಇದು ಸೊ ನಾನ್ ವೆಜ್ ಇರಲಿ ವೆಜ್ ಇರಲಿ ಅದಕ್ಕೆ ಸಂಬಂಧ ಇಲ್ಲ ಸೊ ದ ಮೇನ್ ಥ್ರೀ ದ ಗ್ಲೋಬಲ್ ವಾರ್ಮಿಂಗ್ ಫ್ರ್ಯಾಗ್ಮೆಂಟೇಷನ್ ಆಫ್ ಹ್ಯಾಬಿಟ್ಯಾಟ್ ಆ್ಯಂಡ್ ಇನ್ವೇಷನ್ ಆಫ್ ದ ಅಲೈನ್ ಸ್ಪೀಸೀಸಸ್ ದಿಸ್ ಥ್ರೀ ಆರ್ ದ ಮೇನ್ ಥ್ರೆಟ್ ಫಾರ್ ದ ಬಯೋಡೈವರ್ಸಿಟಿ ಸೊ ಆನ್ಸರ್ ಈಸ್ ಎ ಓನ್ಲಿ ಓಕೆ ಎ ಇಸ್ ದಿ ಆನ್ಸರ್ ನೆಕ್ಸ್ಟ್ ನೋಡಿ ಸೊ ವಿಚ್ ವಾಟ್ ವುಡ್ ಹ್ಯಾಪನ್ ಇಫ್ ಫೈಟೋಪ್ಲಾಂಕ್ಟನ್ ಆಫ್ ಆ್ಯನ್ ಓಷಿಯನ್ ಈಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಫಾರ್ ಸಮ್ ರೀಸನ್ ಇವಾಗ ನೋಡಿ ಇಲ್ಲಿ ಓಷಿಯನ್ ಇದೆ ಆ್ಯಂಡ್ ಇಲ್ಲಿರುವಂಥ ಫೈಟೋಪ್ಲಾಂಕ್ಟನ್ ಅಂದರೆ ಪ್ಲ್ಯಾಂಟ್ಸು ಈ ಪ್ಲ್ಯಾಂಟ್ಸ್ ಏನಾದರೂ ನಾವು ರಿಮೂವ್ ಮಾಡಿಬಿಟ್ರೆ ಏನಾಗುತ್ತೆ ಫೋಟೋಸಿಂಥಿಸಿಸ್ ಆಗಂಗಿಲ್ಲ ಅಲ್ಲಿ ಇಫ್ ದೇರ್ ಇಸ್ ನೋ ಫೋಟೋಸಿಂಥಿಸಿಸ್ ದೇರ್ ಇಸ್ ನೋ ಫುಡ್ ಫಾರ್ ದ ಅದರ್ ಪ್ಲ್ಯಾಂಟ್ ಲೈಕ್ ಕೋರಲ್ಸ್ ಅದು ಒಂದು ರೀಸನ್ನು ಸೆಕೆಂಡು ಇಲ್ಲಿ ಫೋಟೋಸಿಂಥಿಸ್ ಇಲ್ಲಂದರೆ ಇಲ್ಲಿ ಆಕ್ಸಿಜನ್ ಬರೋಂಗಿಲ್ಲ ನೋ ಆಕ್ಸಿಜನ್ ನೋ ಆಕ್ಸಿಜನ್ ಮೀನ್ಸ್ ಡಿಸಾಲ್ಡ್ ಆಕ್ಸಿಜನ್ ಕಡಿಮೆ ಆಗಿಬಿಡುತ್ತೆ ವಿತ್ ವಿತ್ ಡಿಕ್ರೀಸ್ ಇನ್ ಡಿಸಾಲ್ಡ್ ಆಕ್ಸಿಜನ್ ದ ಬಿ ಓ ಡಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಮೋಸ್ಟ್ಲಿ ದ್ಯಾಟ್ ಎಂಟೈರ್ ಇದು ಏನು ಮರೈನ್ ಇಕೋಸಿಸ್ಟಮ್ ವಿಲ್ ಗೆಟ್ ಡಿಸ್ಟರ್ಬ್ಡ್ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ದ ಫುಡ್ ಚೈನ್ ಇನ್ ದ ಓಷನ್ ವುಡ್ ಬಿ ಆಡ್ವರ್ಸ್ಲಿ ಎಫೆಕ್ಟೆಡ್ ದ್ಯಾಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕಂದರೆ ಪ್ಲ್ಯಾಂಟ್ಸೇ ಇಲ್ಲಂದರೆ ನೋ ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಕೆಂಡ್ ಒನ್
द फूड चेन इन द ओशन, सॉरी फर्स्ट वन द ओशन एज अ कार्बन सिंक वुड बी एडवर्सली अफेक्टेड बिकॉज ಇದು ಟ್ರೀಸ್ ಇರೋದ್ರಿಂದ ಅಲ್ಲಿ ಕಾರ್ಬನ್ ನ ಅಬ್ಸರ್ವ್ ಆಗುತ್ತೆ, ಅದಕ್ಕೆ ನಾವು ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಸೊ ಈಗೇನಾದರೂ ಟ್ರೀಸ್ ಇಲ್ಲಂದ್ರೆ ಅಲ್ಲಿ ಅಥವಾ ಪ್ಲಾಂಟ್ಸ್ ಇಲ್ಲಂದ್ರೆ ಇದರಲ್ಲಿ ನೋ ಅಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹಾಗಾಗಿ ಕಾರ್ಬನ್ ಸಿಂಕು ಕೂಡ ಅದು ಇದು ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಬಿಕಾಸ್ ಫುಡ್ ಚೈನ್ ಆಫ್ ದ ಓಷನ್ ಗೆಟ್ ಅಡ್ವರ್ಸ್ಲಿ ಎಫೆಕ್ಟೆಡ್. ಆ್ಯಂಡ್ ಥರ್ಡ್ ಒನ್ ದ ಡೆನ್ಸಿಟಿ ಆಫ್ ದ ಓಷನ್ ವಾಟರ್ ವುಡ್ ಬಿ ಡ್ರಾಸ್ಟಿಕ್ಲಿ ಡಿಕ್ರೀಸ್. ಆ ಡೆನ್ಸಿಟಿ ಆಫ್ ವಾಟರ್ಗೆ ಅದಕ್ಕೇನು ಸಂಬಂಧ ಇಲ್ಲ, ಆ ವಾಟರ್ ಇದ್ದಂಗೆ ಇರುತ್ತೆ. ಆ್ಯಂಡ್ ದ್ಯಾಟ್ ಡೆನ್ಸಿಟಿ ಆಫ್ ದ ವಾಟರ್ ಡಿಪೆಂಡ್ಸ್ ಆನ್ ದ ಇನ್ಫ್ಲಕ್ಸ್ ಆಫ್ ದ ವಾಟರ್ ಫ್ರಮ್ ದ ರಿವರ್ಸ್. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಇವಾಪೊರೇಷನ್ ಪ್ರೋಸೆಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ಪ್ಲಾಂಟ್ಸ್ಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಸೊ ದೇ ಆರ್ ಆಸ್ಕಿಂಗ್ ಕರೆಕ್ಟ್ ಒನ್, ಸೊ ಆನ್ಸರ್ ಇಸ್ 192. ಇವಾಗ ಗೊತ್ತಾಯ್ತಲ್ಲ 192 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಸೊ ವಲ್ಚರ್ಸ್ ಆ್ಯಂಡ್ ಅಗೇನ್ ವಲ್ಚರ್ಸ್, ವಲ್ಚರ್ ಅಂದ್ರೇನು, ರಣಹದ್ದು ಅಂತ ಕರಿತೇವಲ್ಲ, ರಣಹದ್ದು ಅಥವಾ ಗಿಡುಗ. ಓಕೆ, ಸೊ ದಿಸ್ ವಲ್ಚರ್ಸ್ ವಿಚ್ ಯೂಸ್ಡ್ ಟು ಬಿ ವೆರಿ ಕಾಮನ್ ಇನ್ ಇಂಡಿಯನ್ ಕಂಟ್ರಿ ಸೈಡ್ ಸಮ್ ಇಯರ್ಸ್ ಎಗೋ ಆರ್ ರೇರ್ಲಿ ಸೀನ್ ನವೇಡೇಸ್. ಸೊ ದಿಸ್ ಈಸ್ ಅಟ್ರಿಬ್ಯೂಟೆಡ್ ಟು, ಅಂದರೆ ವಲ್ಚರ್ ಕಡಿಮೆ ಆಗೋ ಕಾರಣ ಏನಂತ ಕ್ವಶನ್ ಕೇಳಿದಾರೆ ಅಷ್ಟೇ. ಯಾಕಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಲಿ, ಇವಾಗ ಕೌ ಅಥವಾ ಬೇರೆ ಏನಾದರೂ ಕ್ಯಾಟಲ್ಸ್ ಇರ್ತಾವಲ್ಲ, ಆ ಕ್ಯಾಟಲ್ ನಾವು ಡ್ರಗ್ಸ್ ಕೊಡ್ತೀವಿ. ಆ ಡ್ರಗ್ಸ್ ಹೆಸರೇನು, ಡೆಕ್ಲೋ ಫ್ಲೇನ್, ಡಿಕ್ಲೋ ಫ್ಲೇನಾ ಡಿಕ್ಲೋ ಫ್ಲೈನ್ ಅದೇನೋ ಆಯ್ತು, ಒಂದು ಡಿಕ್ಲೋ ಫ್ಲೇನ್ ಇರಬೇಕು ಅನ್ಕೋತೀನಿ. ಅದು ಎಕ್ಸಾಕ್ಟ್ ತಲ್ಸ್ ಹೇಳ್ತೀನಿ. ಕ್ವಶನ್ ನಂಬರ್ 23 ಒಂದೇ ಮಿಂಟು. ಹಾಂ, ಅದು ಹೆಸರು ಬರ್ಕೊಂಡ್ಬಿಡಿ, ತುಂಬ ಇಂಪಾರ್ಟೆಂಟ್ ಅದು, ಡೈಕ್ಲೋ ಫಿನ್ಯಾಕ್. ಸೊ ಡೈಕ್ಲೋ ಫಿನ್ಯಾಕ್ ಇಸ್ ದ ಡ್ರಗ್. ಸೊ ನಾವು ಎದಕ್ಕೆ ಅಂದರೆ ಇಲ್ಲಿರುವಂಥ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಗೆ ಮಾಡೋಗೋಸ್ಕರ ಅಥವಾ ಡಿಸೀಸ್ನ ಕಡಿಮೆ ಮಾಡೋಗೋಸ್ಕರ, ಸೊ ವಿ ಆರ್ ಗಿವಿಂಗ್ ದ ಡೈಕ್ಲೋ ಫಿನ್ಯಾಕ್ ಡ್ರಗ್ಸ್ ಟು ದ ಕ್ಯಾಟಲ್ಸ್. ಆದರೆ ಆ ಕ್ಯಾಟಲ್ಸ್ದು ಕೆರಾಕಸ್ ಇರುತ್ತಲ್ಲ, ವೇಸ್ಟ್ ಮೆಟೀರಿಯಲ್ಸು, ಕೌಡಂಗು, ಅವು ಅದರ ಮೇಲೆ ಬದುಕೋದು ಯಾವುದಿದು, ವಲ್ಚರು. ಅದು ಅದ ತಿಂದ ಮೇಲೆ ಏನಾಗುತ್ತೆ, ಸೊ ದಿಸ್ ಡೆಕ್ಲೋಫೆನಾಕ್ ಅದರಲ್ಲಿ ಹೋಗುತ್ತೆ, ಇದರಲ್ಲಿ ವಲ್ಚರಲ್ಲಿ. ಹಾಗೆ ವಲ್ಚರ್ಸು ಸಹಿತ ಇದ್ದಾವೆ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನು, ದ ಡ್ರಗ್ ಯೂಸ್ಡ್ ಬೈ ದ ಕ್ಯಾಟಲ್ ಓನರ್ಸ್ ಫಾರ್ ಟ್ರೀಟಿಂಗ್ ದೇರ್ ಡಿಸೀಸಸ್ ಕ್ಯಾಟಲ್. ಓಕೆ, ಸೊ ಆನ್ಸರ್ ಏನು, ಬಿ ಇಸ್ ದಿ ಕರೆಕ್ಟ್ ಆಪ್ಷನ್ ಇಯರ್. ಆ್ಯಂಡ್ ವಲ್ಚರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ದೇ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್. ಇವಾಗ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಇದ್ದಾವೆ ವಲ್ಚರ್ಸ್, ಇಂಡಿಯನ್ ವಲ್ಚರ್ಸ್. ಇದು ಡೈಕ್ಲೋಫೆನಾಕ್ ಗೊತ್ತಿರಬೇಕು ನಿಮಗೆ, ಡೈಕ್ಲೋಫೆನಾಕ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಕ್ಸ್ಟ್ ಒನ್. ಸೊ ವಿತ್ ರೆಫರೆನ್ಸ್ ಟು ದ ಫುಡ್ ಚೈನ್ ಇನ್ ದ ಇಕೋಸಿಸ್ಟಮ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ಫಸ್ಟ್ ಒನ್, ಸೊ ಫುಡ್ ಚೈನ್ ಅಂದರೆ ನಿಮಗೆ ಗೊತ್ತಿರಬೇಕು, ಫುಡ್ ಚೈನಲ್ಲಿ ಎಷ್ಟು ಟೈಪ್ ಇದ್ದಾವೆ ನೋಡಿ. ಎನರ್ಜಿ ಟ್ರಾನ್ಸ್ಫರಲ್ಲಿ ಇರೋದು ಎರಡು ಟೈಪು ಎನರ್ಜಿ ಟ್ರಾನ್ಸ್ಫರ್, ಒಂದು ಫುಡ್ ಚೈನು ಆ್ಯಂಡ್ ಫುಡ್ ವೆಬ್ಬು. ಸೊ ಫುಡ್ ವೆಬ್ಬು ಮತ್ತು ಫುಡ್ ಚೈನ್ ಆ್ಯಂಡ್ ಇದಾರ್ ದ ಟೂ ಟೈಪ್ಸ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಇನ್ ದ ಇಕೋಸಿಸ್ಟಮ್. ಸೊ ಫುಡ್ ಚೈನ್ ಅಂದ್ರೆ ಏನು, ಇಸ್ ಇಟ್ ಲಿನಿಯರ್ ಆರ್ ಮಲ್ಟಿ ಡೈರೆಕ್ಷನಲ್? ಮಲ್ಟಿ ಡೈರೆಕ್ಷನಲ್, ಲಿನಿಯರ್. ಸೊ ಇದು ಲಿನಿಯರ್ ಇರುತ್ತೆ ಫುಡ್ ಚೈನು, ಆ್ಯಂಡ್ ಫುಡ್ ವೆಬ್ಬು ಇದು ಮಲ್ಟಿ ಡೈರೆಕ್ಷನಲ್ ಇರುತ್ತೆ, ಮಲ್ಟಿ ಡೈರೆಕ್ಷನಲ್. ಆ್ಯಂಡ್ ಫುಡ್ ಚೈನಲ್ಲಿ ಮತ್ತೆ ಬರ್ತವೆ, ಬೇರೆ ಬೇರೆ ಬರ್ತವೆ, ಡಿಟ್ರಸ್ ಫುಡ್ ಚೈನು ಅವೆಲ್ಲ ಬರ್ತವೆ. ವಾಟ್ ಡಿಟ್ರಸ್ ಫುಡ್ ಚೈನು, ಡಿಟ್ರಿಟಸ್ ಫುಡ್ ಚೈನ್, ಡಿಟ್ರಿಟಸ್ ಫುಡ್ ಚೈನ್ ಅಂದರೆ ದ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ಡೆಡ್ ಮ್ಯಾಟರ್. ಆ ಡೆಡ್ ಮ್ಯಾಟರ್ದಿಂದ ಏನಾದರೂ ಫುಡ್ ಚೈನ್ ಸ್ಟಾರ್ಟ್ ಆದರೆ ದಟ್ ಈಸ್ ಅ ಡಿಟ್ರಿಟಸ್ ಫುಡ್ ಚೈನ್ ಅಂತ ಕರಿತೀವಿ ಅಷ್ಟೇ. ಓಕೆ, ಆ್ಯಂಡ್ ಗ್ರೇಜಿಂಗ್ ಫುಡ್ ಚೈನ್ ಅಂದರೆ, ಓಕೆ, ಸೊ ಗ್ರೇಜಿಂಗ್ ಫುಡ್ ಚೈನ್ ಆ್ಯಂಡ್ ದ ಡಿಟ್ರಿಟಸ್ ಫುಡ್ ಚೈನ್. ಈಗ ಏನಾದರೂ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ದ ಡೆಡ್ ಮಟೀರಿಯಲ್, ಯಾವುದೋ ಒಂದು ಪ್ರಾಣಿ ಸತ್ತಿರುತ್ತೆ, ಅದನ್ನು ತಿಂದು ಬದುಕೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಫುಡ್ ಚೈನ್, ದಟ್ ಡಿಟ್ರಿಟಿಯಸ್ ಫುಡ್ ಚೈನ್. ಈ ಗ್ರೇಜಿಂಗ್ ಅಂದರೆ ಪ್ಲ್ಯಾಂಟ್ಸ್ನಿಂದ ಸ್ಟಾರ್ಟ್ ಆಗುತ್ತೆ. ಈಗ ಪ್ಲ್ಯಾಂಟ್ಸ್ ಅಂದರೆ ನಾವು ನೀವೆಲ್ಲ ವೆಜಿಟೇಬಲ್ಸು ಪ್ಲ್ಯಾಂಟ್ಸ್ನಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ವಿ ಆರ್ ದ ಪಾರ್ಟ್ ಆಫ್ ಗ್ರೇಜಿಂಗ್ ಫುಡ್ ಚೈನ್. ಈಗ ಎಷ್ಟೋ ಜನ ಇದ್ದಾರೆ ಸತ್ತು ಸತ್ತು ತಿಂತಾರಲ್ಲ, ಸೊ ವಿ ಆರ್ ಪಾರ್ಟ್ ಆಫ್ ಬೋತ್ ಡೆಟಿಟಸ್ ಆ್ಯಸ್ ವೆಲ್ ಆ್ಯಸ್ ಗ್ರೇಜಿಂಗ್ ಫುಡ್ ಚೈನ್. ಸೊ ಇಷ್ಟೇ ತಿಳ್ಕೊಳ್ಳಿ, ಡೆಟಿಟಸ್ ಅಂದ್ರೇನು, ದ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ದ ಡೆಡ್ ಮಟೀರಿಯಲ್ ಅಥವಾ ಡೆಡ್ ಮ್ಯಾಟರ್. ಆ್ಯಂಡ್ ಗ್ರೇಜಿಂಗ್ ಫುಡ್ ಚೈನ್ ಅಂದ್ರೇನು, ದ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ದ ಪ್ಲ್ಯಾಂಟ್ಸ್. ಆ್ಯಂಡ್ ಇಸ್ ಗ್ರೇಜಿಂಗ್ ಆ್ಯಂಡ್ ಡೆಟಿಟಸ್ ದೇ ಆರ್ ದ ಪಾರ್ಟ್ ಆಫ್ ಫುಡ್ ಚೈನ್, ನಾಟ್ ದ ಫುಡ್ ವೆಬ್. ಆ್ಯಂಡ್ ಫುಡ್ ವೆಬ್ ಅಂದ್ರೇನು, ದಿಸ್ ಇಸ್ ಅ ಮಲ್ಟಿ ಡೈರೆಕ್ಷನಲ್ ಎನರ್ಜಿ ಟ್ರಾನ್ಸ್ಫರ್ ಮೆಕ್ಯಾನಿಸಮ್. ಆ್ಯಂಡ್ ಲಿನಿಯರ್ ಇರೋದು ಯಾವುದು, ಫುಡ್ ಚೈನ್, ಅದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಸೊ ಅ ಫುಡ್ ಚೈನ್ ಇಲ್ಯುಸ್ಟ್ರೇಟ್ಸ್ ದ ಆರ್ಡರ್ ಇನ್ ವಿಚ್ ಅ ಚೈನ್ ಆಫ್ ಆರ್ಗ್ಯಾನಿಸಮ್ ಫೀಡ್ ಅಪಾನ್ ಈಚ್ ಅದರ್. ಕರೆಕ್ಟ್ ಆದ ಸ್ಟೇಟ್ಮೆಂಟು, ಒಂದೇ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಬಿಕಾಸ್ ಅಂದರೆ ಈ ಇಕೋಸಿಸ್ಟಮಲ್ಲಿ ಯಾವ ಆರ್ಗ್ಯಾನಿಸಮ್ ಯಾರನ್ನ ತಿಂತಾ ಇದೆ ಅದನ್ನು ಹೇಳೋದೇ ಫುಡ್ ಚೈನ್ ತಾನೆ. ಸೊ ಅ ಫುಡ್ ಚೈನ್ ಇಲ್ಯುಸ್ಟ್ರೇಟ್ಸ್ ದ ಆರ್ಡರ್ ಇನ್ ವಿಚ್ ಅ ಚೈನ್ ಆಫ್ ಆರ್ಗ್ಯಾನಿಸಮ್ಸ್ ಫೀಡ್ ಅಪಾನ್ ಈಚ್ ಅದರ್. ಆ್ಯಂಡ್ ಸೆಕೆಂಡ್ ಒನ್, ಅ ಫುಡ್ ಚೈನ್ ಆರ್ ಫೌಂಡ್ ವಿದಿನ್ ದ ಪಾಪ್ಯುಲೇಷನ್ ಆಫ್ ದ ಸ್ಪೀಸೀಸ್. ದ್ಯಾಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ವಿದಿನ್ ದ
ಕಮ್ಯುನಿಟಿ ಆರ್ ವಿದಿನ್ ದ ಇಕೋಸಿಸ್ಟಮ್ ಪಾಪ್ಯುಲೇಷನ್ ಅಲ್ಲ. ಸೊ ಬಿಕಾಸ್ ಈಗ ನೋಡಿ ನಾನು ನಿಮ್ಮ ಬಿಟ್ವೀನ್ ಇರೋದು ಫುಡ್ ಚೈನ್ ಅಲ್ಲ ಅದು. ಸೊ ವಿ ಆ್ಯಂಡ್ ದ ಇಕೋಸಿಸ್ಟಮ್. ಸೊ ಇಲ್ಲಿ ಬಿಟ್ವೀನ್ ದ ಪಾಪ್ಯುಲೇಷನ್ ಅಲ್ಲ, ಸೊ ಬಿಟ್ವೀನ್ ದ ಇಕೋಸಿಸ್ಟಮ್ಸ್ ದ ಫುಡ್ ಚೈನ್ ಆರ್ ಫೌಂಡ್ ವಿದಿನ್ ದ ಇಕೋಸಿಸ್ಟಮ್ಸ್ ecosystems. And third one, a food chain illustrate the number of each organism which are eaten by others. Now this food chain in torsate, so which organism depending on which organism adu torsate horatu number helangilla adu like illi producers est idare heterotrophs est idave anta adu illi helakagangilla because it's very difficult to identify the number. So third statement is incorrect. Okay, so illi third statement incorrect adre so they are asking ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಓನ್ಲಿ ಎ ಓನ್ಲಿ ಒನ್ ಓನ್ಲಿ. ಓಕೆ, ಸೊ ಇದು ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಕ್ಸ್ಟ್ ಒನ್. ಸೊ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಅ ಲೈನ್ ಟೆಲ್ಡ್ ಮೆಕಾಕ್ ಫೌಂಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್? ಸೊ ಮೇನ್ಲಿ ದ ವೆಸ್ಟರ್ನ್ ಘಾಟ್ಸ್, ಮೇನ್ಲಿ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ದ ಸ್ಟೇಟ್ಸ್ ಲೈಕ್ ಕರ್ನಾಟಕ, ಕೇರಳ ಆ್ಯಂಡ್ ತಮಿಳ್ನಾಡು. ಈ ಜಾಗಲೇ ಕಂಡುಬರುತ್ತೆ ಇದು. ಓಕೆ, ಸೊ ತಮಿಳ್ನಾಡು, ಕೇರಳ ಆ್ಯಂಡ್ ಕರ್ನಾಟಕ, ಆಂಧ್ರ ಅಲ್ಲ, ಬಿಕಾಸ್ ಆಂಧ್ರ ಇಸ್ ದ ಪಾರ್ಟ್ ಆಫ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ದಿಸ್ ಲೈನ್ ಟೆಲ್ಡ್ ಮೆಕಾಕ್ ಈಸ್ ಮೇನ್ ಹ್ಯಾಬಿಟ್ಯಾಟ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಹಾಗಾಗಿ ಆನ್ಸರ್ ತಮಿಳ್ನಾಡು, ಕೇರಳ ಆ್ಯಂಡ್ ಕರ್ನಾಟಕ. ಆ್ಯಂಡ್ ಇಟ್ ಈಸ್ ದ ಎಂಡೇಂಜರ್ಡ್ ಸ್ಪೀಸೀಸ್, ದಿಸ್ ಈಸ್ ದ ಎಂಡೇಂಜರ್ಡ್. ಓಕೆ, ಸೊ ದಿಸ್ ಈಸ್ ಎಂಡೇಂಜರ್ಡ್. ಸೊ ಲೈನ್ ಟೆಲ್ಡ್ ಮೆಕಾಕ್ ಆ್ಯಂಡ್ ಅಗೇನ್ ಲೈನ್ ಟೆಲ್ಡ್ ಮೆಕಾಕ್ ಈಸ್ ದ ಸ್ಟೇಟ್ ಎನಿಮಲ್ ಆಫ್ ತಮಿಳ್ನಾಡು, ತಮಿಳ್ನಾಡು ಸ್ಟೇಟ್ ಎನಿಮಲ್. ಸೊ ನೆಕ್ಸ್ಟ್ ನೋಡಿ, ದೇ ಆರ್ ಆಸ್ಕಿಂಗ್ ಕರೆಕ್ಟ್ ಒನ್. ಸೊ ಆನ್ಸರ್ ಈಸ್ 1, 2, 3 ಓನ್ಲಿ, 1, 2, 3 ಓನ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಕ್ಸ್ಟ್ ಕ್ವೆಶನ್. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಡಿಸ್ಕ್ರೈಬ್ಸ್ ನಾಟ್ ಓನ್ಲಿ ದ ಫಿಸಿಕಲ್ ಸ್ಪೇಸ್ ಅಕ್ಯುಪೈಡ್ ಬೈ ಆನ್ ಆರ್ಗ್ಯಾನಿಸಮ್ ಬಟ್ ಆಲ್ಸೋ ಇಟ್ಸ್ ಫಂಕ್ಷನಲ್ ರೋಲ್ ಇನ್ ದ ಕಮ್ಯುನಿಟಿ ಆಫ್ ದ ಆರ್ಗ್ಯಾನಿಸಮ್? ಸೊ ಅದು ಆನ್ಸರ್ ಏನು? ಇಕೋಲಾಜಿಕಲ್ ನೀಸು. ಇಕೋಲಾಜಿಕಲ್ ನೀಸ್ ಅಂದ್ರೇನು? ಸೊ ದ ಈಚ್ ಆರ್ಗ್ಯಾನಿಸಮ್ ಇನ್ ದ ಇಕೋಸಿಸ್ಟಮ್ ಇಟ್ ಪ್ಲೇಸ್ ಇಟ್ಸ್ ಓನ್ ವೈಟಲ್ ರೋಲ್. ಓಕೆ, ದ್ಯಾಟ್ ಈಸ್ ಅ ಫಂಕ್ಷನಲ್ ರೋಲು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಇದು ತೊಗೊಂಡ್ರೆ, ಕ್ಯಾಮಲ್ ತೊಗೊಂಡ್ರೆ ಅದರದ್ದು ಓನ್ ಫಂಕ್ಷನಲ್ ರೋಲ್ ಇದೆ. ಅದೇ ನೀವು ಟೈಗರ್ ತೊಗೊಂಡ್ರೆ ಅದರದ್ದು ಫಂಕ್ಷನ್ ರೋಲ್ ಬೇರೆಯೇ ಇದೆ. ಅದೇ ಪ್ರಕಾರ ನೀವು ಏನಾದರೂ ಡೀರ್ ತೊಗೊಂಡ್ರೆ ಯಾವುದಾದ್ರೂ ಅದರದ್ದು ಫಂಕ್ಷನ್ ರೋಲು ಬೇರೆಯೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಫಿಸಿಕಲ್ ಹ್ಯಾಬಿಟ್ಯಾಟ್ ಬಿಟ್ಟು ಅಥವಾ ಫಿಸಿಕಲ್ ಸ್ಪೇಸ್ ಬಿಟ್ಟು ಅದರ ಮೇನ್ ಫಂಕ್ಷನಲ್ ರೋಲ್ ಪ್ಲೇ ಮಾಡೋದು ಯಾವುದು? ಇಕೋಲಾಜಿಕಲ್ ನೀಸ್ ಅಂತೇಳಿ ಅಷ್ಟೇ. ಇಕೋಲಾಜಿಕಲ್ ನೀಸ್. ಇಕೋಟೋನ್ ಅಂದ್ರೇನು? ಸೊ ಇಕೋಟೋನ್ ಇಸ್ ದ, ವಾಟ್ ಇಸ್ ದ ಇಕೋಟೋನ್? ಇಕೋಟೋನ್ ಏನು? ಸೊ ದಿಸ್ ಇಸ್ ಅ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್, ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಟು ಡೈವರ್ಸ್ ಇಕೋಸಿಸ್ಟಮ್, ಟು ಡೈವರ್ಸ್ ಇಕೋಸಿಸ್ಟಮ್, ದ್ಯಾಟ್ ಈಸ್ ದ ಇಕೋಟೋನ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಲ್ಲಿ ಬೇ ಆಫ್ ಬೆಂಗಾಲ್ ಆ್ಯಂಡ್ ಈ ಕಡೆ ಇಂಡಿಯಾ ಆ್ಯಂಡ್ ಇಲ್ಲಿ ಮ್ಯಾಂಗ್ರೂವ್ ಇದೆ ಅಂತ ತಿಳ್ಕೊಳ್ಳಿ. ಮ್ಯಾಂಗ್ರೂವ್, ಸೊ ಸುಂದರ್ಬನ್ಸ್, ದಟ್ ಈಸ್ ಮ್ಯಾಂಗ್ರೂವ್ಸ್. ಸೊ ಇದು ಇದು ಏನು? ಮರೈನ್ ಇಕೋಸಿಸ್ಟಮ್. ದಿಸ್ ಇಸ್ ಅ ಮರೈನ್ ಇಕೋಸಿಸ್ಟಮ್ ಆ್ಯಂಡ್ ದಿಸ್ ಅ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ದಿಸ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಆ್ಯಂಡ್ ದ ಮರೈನ್ ಇಕೋಸಿಸ್ಟಮ್ ದೇ ಆರ್ ಸೆಪರೇಟೆಡ್ ಬೈ ದ ದಿಸ್ ಟ್ರಾನ್ಸಿಷನ್ ಝೋನ್ ಆ್ಯಂಡ್ ದಿಸ್ ಇಸ್ ನೋನ್ ಆಸ್ ಇಕೋಟೋನ್. ಇಕೋಟೋನ್ ಮೀನ್ಸ್ ದಿಸ್ ಅ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಟು ಡೈವರ್ಸ್ ಇಕೋಸಿಸ್ಟಮ್. ಆರ್ ಇಟ್ ಕ್ಯಾನ್ ಬಿ ದ ಇಶ್ಯೂರಿ. ಇಲ್ಲಿ ನಿಮಗೆ ಗೊತ್ತು ಇಶ್ಯೂರಿ ಇದೆ, ಯಾಕಂದರೆ ಇಲ್ಲಿದ್ದು ಫ್ರೆಶ್ ವಾಟರ್ ಬರುತ್ತೆ, ಇಲ್ಲಿ ಸಲೈನ್ ವಾಟರ್ ಜಾಯ್ನ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಮಿಕ್ಸ್ಚರ್ ಆಫ್ ಬೋತ್ ಫ್ರೆಶ್ ವಾಟರ್ ಆ್ಯಂಡ್ ಸಲೈನ್ ವಾಟರ್. ಆ್ಯಂಡ್ ದಿಸ್ ಇಶ್ಯೂರಿ ಸೆಪರೇಟಿಂಗ್ ದ ಫ್ರೆಶ್ ವಾಟರ್ ಆಫ್ ರಿವರ್ಸ್ ಆ್ಯಂಡ್ ದ ಸಲೈನ್ ವಾಟರ್ ಆಫ್ ಅರೇಬಿಯನ್ ಸಿ. ದ್ಯಾಟ್ ಈಸ್ ಒನ್ ಆಫ್ ದ ಏನು? ಇಕೋಟೋನ್. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಅಗೇನ್ ಫಾರೆಸ್ಟ್, ಫಾರೆಸ್ಟ್ ಕೂಡ ಇಟ್ ಇಸ್ ಲೈಕ್ ಒನ್ ಇಕೋಟೋನ್. ಓಕೆ, ಸೊ ಇಲ್ಲಿ ಮತ್ತು ಲಗೂನ್ಸ್. ಇವಾಗ ಲಗೂನ್ಸ್ ತೊಗೊಂಡ್ರೆ ನೀವು, ಸೊ ದಿಸ್ ಲಗೂನ್ ಸೆಪರೇಟಿಂಗ್ ದ ದಿಸ್ ವಾಟರ್ ಬಾಡಿ ಆ್ಯಂಡ್ ದಿಸ್ ದ ಲ್ಯಾಂಡ್ ಆ್ಯಂಡ್ ಲಗೂನ್ ಇಸ್ ಒನ್ ಆಫ್ ದ ಇಕೋಟೋನ್. ಸೊ ಲಗೂನ್, ಮ್ಯಾಂಗ್ರೋವ್ಸ್, ದೀಸ್ ಆರ್ ದ ಸ್ಪೆಸಿಫಿಕ್ ಏರಿಯಾ ಆರ್ ದ ಸ್ಪೆಸಿಫಿಕ್ ಝೋನ್ ವಿಚ್ ಸೆಪರೇಟ್ಸ್ ಟು ಡೈವರ್ಸ್ ಇಕೋಸಿಸ್ಟಮ್ಸ್, ದೇ ಆರ್ ದ ಇಕೋಟೋನ್. ಆ್ಯಂಡ್ ಇಕೋಲಾಜಿಕಲ್ ನೀಸ್ ಅಂದ್ರೆ ಗೊತ್ತಾಯಿತು. ಇಕೋಲಾಜಿಕಲ್ ನೀಸ್ ಅಂದ್ರೆ ಏನು? ದಿಸ್ ಈಸ್ ದ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಆಫ್ ಅ ಸ್ಪೀಸೀಸ್ ಟು ಸರ್ವೈವ್ ಇನ್ ದ ಇಕೋಸಿಸ್ಟಮ್. ಓಕೆ, ಆ್ಯಂಡ್ ಹ್ಯಾಬಿಟ್ಯಾಟ್ ಅಂದ್ರೇನು? ವಾಟ್ ಈಸ್ ಹ್ಯಾಬಿಟ್ಯಾಟ್? ಇಟ್ ಈಸ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ದ ಏರಿಯಾ ವೇರ್ ದ ಆರ್ಗನಿಸಮ್ಸ್ ಆರ್ ರಿಸೈಡಿಂಗ್ ಆರ್ ಲಿವಿಂಗ್, ದಟ್ ಈಸ್ ಅ ಹ್ಯಾಬಿಟ್ಯಾಟ್. ಹೋಮ್ ರೇಂಜ್ ಅಂದ್ರೇನು? ಏರಿಯಾ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಓಕೆ, ಸೊ ಕನ್ಸಿಡರ್ ದ ಫಾಲೋವಿಂಗ್. ಸೊ ಸಾರ್, ಟಾರ್ಟಾಯ್ಸ್ ಆ್ಯಂಡ್ ಮೋನಿಟರ್ ಲಿಝಾರ್ಡ್ ಆ್ಯಂಡ್ ಪಿಗ್ಮಿ ಹಾಗ್ ಆ್ಯಂಡ್ ದ ಸ್ಪೈಡರ್ ಮಂಕಿ. ಸೊ ವಿಚ್ ಆಫ್ ದ ಅಬೋ ಆರ್ ನ್ಯಾಚುರಲಿ ಫೌಂಡ್ ಇನ್ ಇಂಡಿಯಾ? ನ್ಯಾಚುರಲಿ ಅಂದ್ರೇನು? ಓಪನ್ ಆಗಿರ್ಬೇಕಂತ. ಸೊ ಸ್ಪೈಡರ್ ಮಂಕಿ ಇಲ್ಲಿಲ್ಲ, ಯಾಕಂದರೆ ಸ್ಪೈಡರ್ ಮಂಕಿ ಫೌಂಡ್ ಇನ್ ದ ಅಮೇರಿಕಾ, ಅಮೇರಿಕಾದಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಇಲ್ಲ ಅದು ಸ್ಪೈಡರ್ ಮಂಕಿ. ಸೊ
all the three, star tortoise, monitor lizard and pygmy hog. So they naturally found in the India. So answer is A. And again nimage idu gotirli, pygmy hog is very important because this is critically endangered. Idu critically endangered irudu. Okay, and rest three ಇಂಡಿಯಾದಲ್ಲಿ ಇದ್ದಾವೆ, ಬಟ್ ಒಂದು ಸ್ಪೈಡರ್ ಮಂಕಿ ಇಂಡಿಯಾದಲ್ಲಿ ಇಲ್ಲ. ಸೊ ಹಾಗಾಗಿ ಆನ್ಸರ್ ಈಸ್ 1, 2 and 3 ಓನ್ಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಇಲ್ಲಿ ಏನು ಎನಿಮಲ್ಸು ಪ್ಲ್ಯಾಂಟ್ಸ್ ಬರ್ತಾ ಇದ್ದಾವೆ ಇಷ್ಟು ಗೊತ್ತಿದ್ರು ಸಾಕು, ನೀವು ಪಕ್ಕ ಯು ಪಿ ಸಿದಾಗ ಒಂದು ಕ್ವಶನ್ ಮಿಸ್ ಆಗಂಗಿಲ್ಲ ನಿಮ್ಮದು. ಯಾಕಂದರೆ ನಾವು ಎಲ್ಲ ತಗೋತಾ ಇದ್ದೀವಿ, ಆ್ಯಂಡ್ ಇದನ್ನು ಬಿಟ್ಟು ಅವ್ರು ಕೇಳೋಕ್ಕೆ ಚಾನ್ಸೇ ಇಲ್ಲ. ಮತ್ತು ವಿತ್ ಕರೆಂಟ್ ಸ್ಟೇಟಸ್ ಗೊತ್ತಿರಬೇಕು ನಿಮಗೆ, ಕ್ರಿಟಿಕಲಿ ಎಂಡೇಂಜರ್ಡು ಎಂಡೇಂಜರ್ಡು. ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಬರ್ಕೊಂಡ್ರೆ ಸಾಕು ನೀವಿಷ್ಟೇ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಫೌಂಡ್ ಆ್ಯಸ್ ದ ಪೊಲ್ಯೂಟೆಂಟ್ ಇನ್ ದ ಡ್ರಿಂಕಿಂಗ್ ವಾಟರ್ ಇನ್ ಸಮ್ ಪಾರ್ಟ್ಸ್ ಆಫ್ ದ ಇಂಡಿಯಾ? ಸೊ ನಮ್ಮ ಡ್ರಿಂಕಿಂಗ್ ವಾಟರ್ದು ಮುಖ್ಯವಾಗಿ ಎರಡು ಪ್ರಾಬ್ಲಮ್ ಇದ್ದಾವೆ, ಒಂದು ಅರ್ಸೆನಿಕ್ ಆ್ಯಂಡ್ ಏನು ಫ್ಲೂರೈಡ್. ಓಕೆ, ಇವೆರಡೇ ಮುಖ್ಯವಾಗಿರೋದು. ಸೊ ಅರ್ಸೆನಿಕ್ ಪ್ರಾಬ್ಲಮ್ ಇರೋದು ಮುಖ್ಯವಾಗಿ ಎಲ್ಲಿ ಅಂದರೆ, ಎಲ್ಲಿ ಇದು ಮಾಡ್ತಾರಲ್ಲ ಆರ್ಚರ್ಡ್ಸ್. ಆರ್ಚರ್ಡ್ ಅಂದ್ರೇನು, ವಾಟ್ ಈಸ್ ಆರ್ಚರ್ಡ್? ವೆರಿ ಗುಡ್. ಫ್ಲವರ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ, ಎಲ್ಲಿ ಫ್ರೂಟ್ ಪ್ಲ್ಯಾಂಟೇಷನು ಅಥವಾ ಫ್ಲವರ್ಸ್ ಪ್ಲ್ಯಾಂಟೇಷನ್ ಆಗುತ್ತಲ್ಲ, ಅಲ್ಲಿ ಮುಖ್ಯವಾಗಿ ಅರ್ಸೆನಿಕ್ ಪ್ರಾಬ್ಲಮ್ ಕಂಡುಬರುತ್ತೆ. ಮುಖ್ಯವಾಗಿ ನಮ್ಮದು ಹಿಮಾಲಯನ್ ಬೆಲ್ಟು, ಅಲ್ಲೆಲ್ಲ ಅವರು ಆ್ಯಪಲ್ ಪ್ಲ್ಯಾಂಟೇಷನ್ ಮಾಡ್ತಾರೆ. ಅಂದರೆ ಆ್ಯಪಲ್ ಪ್ಲ್ಯಾಂಟೇಷನ್ ಅದೇನು ಮಾಡ್ತದೆ, ಆರ್ಚರ್ಡ್ ಫಾರ್ಮಿಂಗ್. ಓಕೆ, ಅಲ್ಲಿ ಮುಖ್ಯವಾಗಿ ಅರ್ಸೆನಿಕ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ಫ್ಲೋರೈಡ್ ಎಲ್ಲಿ ಇರುತ್ತೆ, ಮುಖ್ಯವಾಗಿ ಇಂಡಸ್ಟ್ರಿಯಲ್ ಏರಿಯಾಸ್. ಸೊ ಇಂಡಸ್ಟ್ರಿಯಲ್ ಡಿಸ್ಚಾರ್ಜಸ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಆಗಲಿ ಅಥವಾ ನಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಲಿ, ಸೊ ದೀಸ್ ಆರ್ ದ ಮೇನ್ ಸೋರ್ಸ್ ಆಫ್ ಫ್ಲೋರೈಡ್ ಕಂಟೆಂಟ್. ಓಕೆ, ಸೊ ಅರ್ಸೆನಿಕ್ ಆ್ಯಂಡ್ ಫ್ಲೋರೈಡ್, ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ಸ್ ಇನ್ ದ ಡ್ರಿಂಕಿಂಗ್ ವಾಟರ್. ಆ್ಯಂಡ್ ಅರ್ಸೆನಿಕ್ ಮುಖ್ಯವಾಗಿ ಇಲ್ಲಿ ಆರ್ಚರ್ಡ್ ಫಾರ್ಮಿಂಗ್, ಆರ್ಚರ್ಡ್ ಫಾರ್ಮಿಂಗ್ ಲೈಕ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಫ್ರೂಟ್ಸ್ ಆ್ಯಂಡ್ ಇದು ಫ್ಲೋರೈಡ್ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ, ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ. ಸೊ ಅಲ್ಲಿಂದ ಫ್ಲೋರೈಡ್ ಇದು ಕಾಂಟಾಮಿನೇಷನ್ ಆಗುತ್ತೆ ವಾಟರಲ್ಲಿ. ಸೊ ದೀಸ್ ಟು ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ ಇನ್ ದ ಡ್ರಿಂಕಿಂಗ್ ವಾಟರ್. ಸೊ ರಿಮೈನಿಂಗ್ ಯುರೇನಿಯಂ, ಥೋರಿಯಂ ಅವೆಲ್ಲ ಬರೋಂಗಿಲ್ಲ. ಯುರೇನಿಯಂ, ಥೋರಿಯಂ ದೇ ಆರ್ ದ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಸೊ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ದ ನೋಕ್ರಿಕ್ ಬಯೋಸ್ಪಿಯರ್ ರಿಸರ್ವ್. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ವಿ ಆರ್ ಹ್ಯಾವಿಂಗ್ 18 ಬಯೋಸ್ಪಿಯರ್ ಬಯೋಸ್ಪಿಯರ್ ರಿಸರ್ವ್. ಸೊ ಅಮಾಂಗ್ ದ 18, ದಿಸ್ ನೋಕ್ರೇಕ್ ಬಯೋಸ್ಪಿಯರ್ ರಿಸರ್ವ್ ಇಸ್ ಒನ್. ಆ್ಯಂಡ್ ದಿಸ್ ನೋಕ್ರೇಕ್ ಬಯೋಸ್ಪಿಯರ್ ರಿಸರ್ವ್ ಫೌಂಡ್ ಇನ್ ಮೇಘಾಲಯ. ಆ್ಯಂಡ್ ಮೇನ್ಲಿ ಅಗೇನ್ ವಿ ಆರ್ ಹ್ಯಾವಿಂಗ್ ಗಾರೋ, ಖಾಸಿ ಆ್ಯಂಡ್ ಜೈಂತಿಯಾ ಹಿಲ್ಸ್. ಆ್ಯಂಡ್ ಇದು ನೋಕ್ರೇಕ್ ಕಂಡುಬರುವುದು ಗಾರೋದಲ್ಲಿ ಕಂಡುಬರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ಲಿ ಮ್ಯಾಚ್. ಸೆಕೆಂಡ್ ಒನ್ ನೋಡಿ, ಲಾಕ್ಟಕ್ ಲೇಕ್. ಲಾಕ್ಟಕ್ ಲೇಕ್ ಕಂಡುಬರುವುದು ಮಣಿಪುರಲ್ಲಿ. ಲಾಕ್ಟಕ್ ಲೇಕ್ ಇಟ್ ಫೌಂಡ್ ಇನ್ ಮಣಿಪುರ್. ಆ್ಯಂಡ್ ದಿಸ್ ಈಸ್ ದ ಲಂಜಾವೋ ನ್ಯಾಷನಲ್ ಪಾರ್ಕ್. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಫ್ ದ ವರ್ಲ್ಡ್, ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಫ್ ದ ವರ್ಲ್ಡ್. ಆ್ಯಂಡ್ ಅಲ್ಲಿ ಒಂದು ಲ್ಯಾಂಡ್ ಮಾಸ್ ಇದೆ, ಸ್ಮಾಲ್ ಸ್ಮಾಲ್ ಲ್ಯಾಂಡ್ ಮಾಸಸ್. ಸೊ ವಿ ಆರ್ ಕಾಲಿಂಗ್ ದ ಫುಂಬಡೀಸ್. ಸೊ ಫುಂಬಡೀಸ್ ಆ್ಯಂಡ್ ಇದು ಆರ್ ದ ಫ್ಲೋಟಿಂಗ್ ಲ್ಯಾಂಡ್ ಮಾಸ್. ಆ್ಯಂಡ್ ಈ ಫ್ಲೋಟಿಂಗ್ ಲ್ಯಾಂಡ್ ಮಾಸ್ ಮೇಲೆ ಒಂದು ಡೀರ್ ಇದೆ, ದ್ಯಾಟ್ ಈಸ್ ಅ ಸಂಗೈ ಡೀರ್. ಸಂಗೈ ಡೀರ್ ಆ್ಯಂಡ್ ಸಂಗೈ ಡೀರ್ ಇಸ್ ದ ಡ್ಯಾನ್ಸಿಂಗ್ ಡೀರ್. ಆ್ಯಂಡ್ ಇದರ ಐಶನ್ ಸ್ಟೇಟಸ್ ಈಸ್ ಎಂಡೇಂಜರ್ಡ್. ಇದು ತುಂಬ ಇಂಪಾರ್ಟೆಂಟ್, ಎಂಡೇಂಜರ್ಡ್. ಸೊ ಸಂಗೈ ಡೀರ್ ಈಸ್ ಎಂಡೇಂಜರ್ಡ್ ಆ್ಯಂಡ್ ದಿಸ್ ಇಸ್ ಅ ಓನ್ಲಿ ಡ್ಯಾನ್ಸಿಂಗ್ ಡೀರ್ ಇನ್ ದ ವರ್ಲ್ಡ್. ಆ್ಯಂಡ್ ಇಟ್ ಲೊಕೇಟೆಡ್ ಆರ್ ಇಟ್ ಲಿವಿಂಗ್ ಆನ್ ದ ಫುಂಬಡೀಸ್. ಆ್ಯಂಡ್ ದ ಫುಂಬಡೀಸ್ ಆರ್ ದ ಸ್ಮಾಲ್ ಸ್ಮಾಲ್ ಲ್ಯಾಂಡ್ ಮಾಸಸ್ ಇನ್ ದ ಕೈಬೂಲ್ ಲಂಜಾವ್ ನ್ಯಾಷನಲ್ ಪಾರ್ಕ್. ಆ್ಯಂಡ್ ಕೈಬೂಲ್ ಲಂಜಾವ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ಮಣಿಪುರ್ ನೇರ್ ಲೇಕ್ ಲಾಕ್ಟಕ್ ಲೇಕ್. ಆ್ಯಂಡ್ ಲಾಕ್ಟಕ್ ಲೇಕ್ ಆಲ್ಸೋ ಪಾರ್ಟ್ ಆಫ್ ಮಣಿಪುರ್, ಬಟ್ ದಿಸ್ ಬೆರೆಲ್ ರೇಂಜ್ ದೇ ಆರ್ ಇನ್ ದ ಅಸ್ಸಾಂ. ದೇ ಆರ್ ಇನ್ ದ ಅಸ್ಸಾಂ. ಸೊ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಅದು ಅಸ್ಸಾಮಲ್ಲಿ ಬರುತ್ತೆ ಬೆರೆಲ್ ರೇಂಜ್. ಆ್ಯಂಡ್ ಥರ್ಡ್ ಒನ್, ನಮ್ದಪ್ಪ ನ್ಯಾಷನಲ್ ಪಾರ್ಕ್. ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಕಮ್ಸ್ ಇನ್ ದ ಅರುಣಾಚಲ್ ಪ್ರದೇಶ್. ದಿಸ್ ಇನ್ ದ ಅರುಣಾಚಲ್ ಪ್ರದೇಶ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಈಸ್ ದ ಓನ್ಲಿ ನ್ಯಾಷನಲ್ ಪಾರ್ಕ್ ಹುಚ್ ಇಸ್ ಟೋಟಲಿ ಲೊಕೇಟೆಡ್ ಇನ್ ದ ಟೆಂಪರೇಟ್ ರೀಜನ್ ಆಫ್ ಇಂಡಿಯಾ. ಟೆಂಪರೇಟ್ ರೀಜನ್ ಅಂದ್ರೆ ಗೊತ್ತಾಗತ್ತಾ? ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಟ್ರಾಫಿಕಲ್ ರೀಜನು, ಟೆಂಪರೇಟ್ ರೀಜನು. ಸೊ ದಿಸ್ ಕಮ್ಸ್ ಇನ್ ದ ಟೆಂಪರೇಟ್ ರೀಜನ್. ಆ್ಯಂಡ್ ಡಾಫ್ಲಾ ಹಿಲ್ಸ್ ಅಗೇನ್ ಇಟ್ ಕಮ್ಸ್ ಇನ್ ದ ಅರುಣಾಚಲ್ ಪ್ರದೇಶ್, ಬಟ್ ಡಾಫ್ಲಾ ಹಿಲ್ಸ್ಗೆ ಇದಕ್ಕೆ ಏನು ಸಂಬಂಧಿಲ್ಲ ಬಿಕಾಸ್ ಡಾಫ್ಲಾ ಹಿಲ್ಸ್ ಕಮ್ಸ್ ಇನ್ ದ ಸೌತ್ ಆ್ಯಂಡ್ ನಮ್ದಪ್ಪ ಕಮ್ಸ್ ಇನ್ ದ ನಾರ್ತ್. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಸೊ ದೇ ಆರ್ ಆಸ್ಕಿಂಗ್ ಕರೆಕ್ಟ್ ಒನ್. ಸೊ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಆನ್ಸರ್ ಈಸ್ ಎ, ಒನ್ ಓನ್ಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಸಿಕ್ವೆನ್ಸ್ ಆಫ್ ದ ಇಕೋಸಿಸ್ಟಮ್ ಇನ್ ಆರ್ಡರ್ ಆಫ್ ಡಿಕ್ರೀಸಿಂಗ್ ಪ್ರೊಡಕ್ಟಿವಿಟಿ. ಪ್ರೊಡಕ್ಟಿವಿಟಿ ಅಂದ್ರೇನು?
ಅಂದರೆ ಮ್ಯಾಕ್ಸಿಮಮ್ ಎಷ್ಟು ರೀಚ್ ಇದ್ದಾವೆ ಅಂತ ಬಯೋಡೈವರ್ಸಿಟಿಯಲ್ಲಿ. ಸೊ ಬಯೋಡೈವರ್ಸಿಟಿ ರೀಚ್ ಇದ್ದರೆ ಆ್ಯಂಡ್ ಬಯೋಡೈವರ್ಸಿಟಿ ರೀಚ್ ಯಾವಾಗಿರುತ್ತೆ, ಅಲ್ಲಿ ವೆರೈಟಿ ವೆರೈಟಿ ಆಫ್ ಸ್ಪೀಸೀಸ್ ಹೆಚ್ಚಿಗಿದ್ರೆ. ಹಾಗಾಗಿ ಇವ್ನು ನೀವು ನಾಲ್ಕು ನೋಡಿದರೆ ಓಷನ್ ಇಸ್ ದ ಲಾರ್ಜೆಸ್ಟ್, ಹಾಗಾಗಿ ಅಲ್ಲಿ ಪ್ರೊಡಕ್ಟಿವಿಟಿ ತುಂಬ ಹೆಚ್ಚಿಗಿರುತ್ತೆ ಆ್ಯಂಡ್ ಬಯೋಡೈವರ್ಸಿಟಿ ತುಂಬ ಹೆಚ್ಚಿಗಿರುತ್ತೆ. ಆ್ಯಂಡ್ ಮ್ಯಾಂಗ್ರೂವ್ ಸೆಕೆಂಡ್, ಲೇಕ್ಸ್ ಥರ್ಡ್ ಆ್ಯಂಡ್ ಗ್ರಾಸ್ ಲ್ಯಾಂಡ್ ಎಲ್ಲಕ್ಕಿಂತ ಕಡಿಮೆ. ಬಿಕಾಸ್ ಗ್ರಾಸ್ ಲ್ಯಾಂಡ್ ಅಂದರೆ ದಿಸ್ ಆರ್ ವೆರಿ ಸ್ಮಾಲ್ ಸ್ಮಾಲ್ ಇದು, ಅದು ಟ್ರೀನು ಅಲ್ಲ ಏನು ಅಲ್ಲ. ಹಾಗಾಗಿ ದಿಸ್ ಅ ಲೀಸ್ಟ್ ಪ್ರೊಡಕ್ಟಿವ್ ಆ್ಯಂಡ್ ಇಸ್ ಅ ಮೋರ್ ಪ್ರೊಡಕ್ಟಿವ್ ಆ್ಯಂಡ್ ದರ್ ಆಸ್ಕಿಂಗ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್. ಸೊ ಓಷನ್ ಇಸ್ ದ ಲಾರ್ಜೆಸ್ಟ್ ಪ್ರೊಡಕ್ಟಿವ್ ಇಕೋಸಿಸ್ಟಮ್ ಆ್ಯಂಡ್ ದಿಸ್ ಅ ಲೀಸ್ಟ್ ಪ್ರೊಡಕ್ಟಿವ್ ಇಕೋಸಿಸ್ಟಮ್. ಸೊ ಆನ್ಸರ್ ಇಸ್ ಡಿ, ಆನ್ಸರ್ ಡಿ. ಆ್ಯಂಡ್ ಅಗೇನ್ ಗ್ರಾಸ್ ಲ್ಯಾಂಡ್ಸ್, ವಿ ಆರ್ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಗ್ರಾಸ್ ಲ್ಯಾಂಡ್ಸ್. ಒನ್ ಇಸ್ ದ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್. ಸೊ ಕ್ಯಾನ್ ಯು ಗಿವ್ ಮಿ ದ ಎಕ್ಸಾಂಪಲ್ ಫಾರ್ ದ ಟೆಂಪರೇಟ್ ಗ್ರಾಸ್ ಲ್ಯಾಂಡ್, ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಆ್ಯಂಡ್ ದ ಟೆಂಪರೇಟ್ ಗ್ರಾಸ್ ಲ್ಯಾಂಡ್. ಸೊ ಎಕ್ಸಾಂಪಲ್ ಫಾರ್ ದ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್, ಸೊ ದೇ ಆರ್ ಓನ್ಲಿ ಟೂ ಟೆಂಪರೇಟ್. ಒನ್ ಇಸ್ ಲ್ಯಾನೋಸ್ ಆ್ಯಂಡ್ ಸೆಕೆಂಡ್ ಇಸ್ ಅ ಕ್ಯಾಂಪೋಸ್. ಲ್ಯಾನೋಸ್ ಆ್ಯಂಡ್ ಕ್ಯಾಂಪೋಸ್ ದೇ ಆರ್ ದ ಟೂ ಇಂಪಾರ್ಟೆಂಟ್ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಗ್ರಾಸ್ ಲ್ಯಾಂಡ್ಸ್ ಇನ್ ದ ವರ್ಲ್ಡ್. ಆ್ಯಂಡ್ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್ ವಿ ಆರ್ ಹ್ಯಾವಿಂಗ್ ಪ್ರೇರೀಸ್. ಎಲ್ಲಿ ಪ್ರೇರೀಸ್? ಎಲ್ಲಿ? ನಾರ್ತ್ ಅಮೇರಿಕಾ. ನಾರ್ತ್ ಅಮೇರಿಕಾ ಆ್ಯಂಡ್ ಪ್ರೇರೀಸ್, ಅದೇ ಪಂಪಾಸ್. ಪಂಪಾಸ್ ಸೌತ್ ಅಮೇರಿಕಾ. ಆ್ಯಂಡ್ ಥರ್ಡ್ ಒನ್ ಡೌನ್ಸ್. ಎಲ್ಲಿ ಬರುತ್ತೆ ಡೌನ್ಸು? ವೆರಿ ಗುಡ್, ಆಸ್ಟ್ರೇಲಿಯಾ. ಆ್ಯಂಡ್ ಸ್ಟೆಪಿ, ಸ್ಟೆಪೀಸ್ ಯುರೇಷ್ಯಾ ಆರ್ ಏಷ್ಯಾ, ಏಷ್ಯಾ. ಆ್ಯಂಡ್ ಪುಲ್ತಾಸ್, ಇವೆಲ್ಲ ರಿಪೀಟೆಡ್ಲಿ ಕೇಳುವಂಥ ಕ್ವಶನ್ಗಳು. ಪುಲ್ತಾಸ್ ಹಂಗೇರಿ. ಆ್ಯಂಡ್ ವೆಲ್ಡ್ ಆಫ್ರಿಕಾ. ಸೊ ಇವೆಲ್ಲ ಏನು? ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್. ಆ್ಯಂಡ್ ಫಸ್ಟ್ ಗೊತ್ತಿಲ್ಲ ನಿಮಗೆ ಟ್ರಾಪಿಕಲ್ ಅಂದರೆ, ಮೊನ್ನೆ ಹೇಳಿದ್ದೀನಿ ಇಸ್ ಇಕ್ವೇಟರ್ 23.5 ಡಿಗ್ರಿ, ಇಲ್ಲಿ ಬರುವುದು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್. ಆ್ಯಂಡ್ 30-60 ಬರುವುದು ಟೆಂಪ್ರೇಟ್. ಆ್ಯಂಡ್ ಟೆಂಪ್ರೇಟ್ದಲ್ಲಿ ಇರೋದು ಎರಡೇ ಎರಡು, ಒಂದು ಲ್ಯಾನೋಸ್ ಆ್ಯಂಡ್ ಕ್ಯಾಂಪೋಸ್. ಅವು ಎಲ್ಲಿ ಬರ್ತವೆ? ಅಮೆರಿಕಾದಲ್ಲಿ ಬರ್ತವೆ. ಸೊ ದೀಸ್ ಟೂ ಕಮ್ಸ್ ಇನ್ ದ ಅಮೆರಿಕಾ. ಕ್ವಶನ್ ಕೇಳ್ಬೋದು, ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ಸ್ ಸ್ಪ್ರೆಡೆಡ್ ಇನ್ ಆಲ್ ದ ಕಾಂಟಿನೆಂಟ್ಸ್. ರಾಂಗ್ ಸ್ಟೇಟ್ಮೆಂಟ್. ಟೆಂಪ್ರೇಟ್ ಗ್ರಾಸ್ ಲ್ಯಾಂಡ್ಸ್ ಸ್ಪ್ರೆಡೆಡ್ ಓನ್ಲಿ ದ ಅಮೆರಿಕಾ. ಅದೇ ಟ್ರಾಪಿಕಲ್ ತೊಗೊಂಡ್ರೆ ಎಟ್ಸ್ ದೇ ಆರ್ ಸ್ಪ್ರೆಡೆಡ್ ಇನ್ ದ ಆಲ್ ದ ಕಾಂಟಿನೆಂಟ್ಸ್ ಎಕ್ಸೆಪ್ಟ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್. ಅದೇ ಟೆಂಪ್ರೇಟ್ ತೊಗೊಂಡ್ರೆ ಓನ್ಲಿ ಅಮೆರಿಕಾ, ಅದು ಗೊತ್ತಿರಬೇಕು. ಓಕೆ. ಆ್ಯಂಡ್ ದೇ ಆರ್ ವೆರಿ ಲೀಸ್ಟ್ ಇನ್ ದ ಬಯಾಲಜಿಕಲ್ ಆರ್ ದ ಇಕೋಸಿಸ್ಟಮ್ ಪ್ರೊಡಕ್ಟಿವಿಟಿ. ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಫೌನಾ ಆಫ್ ದ ಇಂಡಿಯಾ. ಫೌನಾ ಅಂದರೆ ಎನಿಮಲ್ಸ್, ಫ್ಲೋರಾ ಅಂದರೆ ಪ್ಲ್ಯಾಂಟ್ಸ್. ಓಕೆ. ಸೊ ಘರಿಯಾಲ್, ಘರಿಯಾಲ್ ನಿನ್ನೆ ಹೇಳಿದ್ದೀನಿ, ಇಸ್ ಅ ಟೈಪ್ ಆಫ್ ಕ್ರೊಕೊಡೈಲ್. ಆ್ಯಂಡ್ ಇಟ್ ಮೇನ್ಲಿ ಫೌಂಡ್ ಇನ್ ದ ಚಂಬಲ್ ರಿವರ್ ಬೇಸಿನ್. ಚಂಬಲ್ ರಿವರ್ ಮೇಲೆ ಕಂಡು ಬರುತ್ತೆ. ಓಕೆ. ಆ್ಯಂಡ್ ಸೊ ಚಂಬಲ್ ಈಸ್ ದ ಅಗೇನ್ ದ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬ್ಯಾಡ್ ಟೋಪೋಗ್ರಾಫಿ. ಬ್ಯಾಡ್ ಟೋಪೋಗ್ರಾಫಿ ಆ್ಯಂಡ್ ಚಂಬಲ್ ಮೇಲೆ ಮೂರು ರಿಸರ್ವರ್ ಇದ್ದಾವೆ ಅಂತ ಹೇಳಿದೆ ನಾನು. ಯಾವ್ಯಾವ ಹೇಳಿ? ಒಂದು ಗಾಂಧಿ ರಿಸರ್ವಾಯರ್, ನೆಹರು ರಿಸರ್ವಾಯರ್, ಅದೇ ಜವಾಹರ್ ನೆಹರು ರಿಸರ್ವಾಯರ್, ಗಾಂಧಿ ರಿಸರ್ವಾಯರ್, ಇನ್ನೊಂದು ರಾಣಾ ಪ್ರತಾಪ್. ವೆರಿ ಗುಡ್, ರಾಣಾ ಪ್ರತಾಪ್ ಸಾಗರ್ ರಿಸರ್ವಾಯರ್. ಆ್ಯಂಡ್ ಮಹಾರಾಣಾ ಪ್ರತಾಪ್ ಎಲ್ಲಿ ಬರುತ್ತೆ? ಮಹಾರಾಣಾ ಪ್ರತಾಪ್ ಸಾಗರ್ ಪೋಂಗ್ ಡ್ಯಾಮ್. ವೆರಿ ಗುಡ್, ಪೋಂಗ್ ಡ್ಯಾಮ್. ಆ್ಯಂಡ್ ಪೋಂಗ್ ಡ್ಯಾಮ್ ಎಲ್ಲಿ ಬರುತ್ತೆ? ಬಿಯಾಸ್ ರಿವರ್ ಮೇಲೆ. ಬಿಯಾಸ್ ರಿವರ್ ಎಲ್ಲಿ ಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ. ಓಕೆ, ಸಾರಿ, ಹಿಮಾಚಲ ಪ್ರದೇಶ ಬರುತ್ತೆ, ಬಟ್ ಕಟ್ಟಿರೋದಿಲ್ಲಿ, ಅಲ್ಲಿ ಹಿಮಾಚಲ ಮತ್ತು ಇದು ಪಂಜಾಬ್ ಬಿಟ್ವೀನ್. ಓಕೆ, ಭಾಕ್ರಾನಾಂಗಲ್ ಜಾಗಲ್ಲಿ ಪೂಮ್ ಡ್ಯಾಮ್. ಸೊ ಇದು ಗೊತ್ತಿರಲಿ. ಆ್ಯಂಡ್ ಘರಿಯಾಲ್ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್, ಸಿ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್. ಆ್ಯಂಡ್ ಇವೆಲ್ಲ ಲೆದರ್ ಟರ್ಟಲು, ಸ್ವ್ಯಾಂಪ್ ಡೀರು. ಸೊ ಇವೆಲ್ಲ ಏನಿದು ಸ್ವ್ಯಾಂಪ್ ಡೀರ್ ಯಾವುದು? ಇಟ್ ಈಸ್ ಎಂಡೇಂಜರ್ಡ್ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್? ಆಗಲೇ ಹೇಳಿದ್ದೀನಿ ನಿಮಗೆ ಎಂಡೇಂಜರ್ಡ್ ಅಂತ. ಓಕೆ, ಘರಿಯಾಲ್ ಇಸ್ ದ ಕ್ರಿಟಿಕಲಿ ಎಂಡೇಂಜರ್ಡ್. ಆ್ಯಂಡ್ ಅವ್ರು ಕ್ವಶನ್ ಕೇಳ್ತಿರೋದು, ಸೊ ವಿಚ್ ಆಫ್ ದ ಅಬೋ ಈಸ್ ಆರ್ ಎಂಡೇಂಜರ್ಡ್ ಅಂತೇಳಿ. ಫಸ್ಟ್ ಆಪ್ಷನ್ ಇಸ್ ರಾಂಗ್, ಬಟ್ ಇದು ಅವಾಗ ಕ್ವಶನ್ ಕೇಳಿದಾಗ ಕರೆಕ್ಟ್ ಇತ್ತದು. ಬಟ್ ಇವಾಗ ಈಗ ನೋಡಿದರೆ ಕ್ರಿಟಿಕಲಿ ಎಂಡೇಂಜರ್ಡ್, ಇದು ಎರಡು ಎಂಡೇಂಜರ್ಡು. ಅರ್ಥ ಆಯ್ತಲ್ಲ? ಆಪ್ಷನ್ ನೋಡೋಕೆ ಹೋಗ್ಬಿಡಿ, ಜಸ್ಟ್ ಕರೆಕ್ಟಾಗಿ ಬರ್ಕೊಳ್ಳಿ ಅಷ್ಟೇ. ಸೊ ಯಾಕಂದರೆ ಅವಾಗ ನೋಡಿದರೆ ಆನ್ಸರು ಸಿ ಆಗ್ತಿತ್ತು, ಮೂರು ಕೂಡ ಎಂಡೇಂಜರ್ಡ್ ಇತ್ತು ಅವಾಗ ಕ್ವಶನ್ ಕೇಳಿದ್ರಲ್ಲ ಅವಾಗ. ಸೊ ಸ್ವ್ಯಾಂಪ್ ಡೀರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಒಂದೇ ಮಿಂಟು. ಕರೆಕ್ಟ್ ಇದ್ದೀವಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಆ್ಯಂಡ್ ಸ್ವ್ಯಾಂಪ್ ಡೀರು ಇಟ್ಸ್ ಆಲ್ಸೋ ನೋನ್ ಆ್ಯಸ್ ಬಾರಾಸಿಂಗ ಅಂತ ಹೇಳಿದೆ. ಬಾರಾಸಿಂಗ ಇಸ್ ದ ಸ್ಟೇಟ್ ಎನಿಮಲ್ ಆಫ್ ಎಂ ಪಿ. ಓಕೆ, ಸೊ ವಿತ್ ರೆಫರೆನ್ಸ್ ಟು ದ
with reference to the food chains in ecosystem, which of the following kinds of organism are known as decomposers? Decomposers ಅಂದ್ರೆ ನಿಮಗೆ ಗೊತ್ತು, ಇರುವಂಥ ಫುಡ್ ಡಿಕಂಪೋಸ್ ಮಾಡೋದು. ಸೊ ಇಟ್ ಕ್ಯಾನ್ ಬಿ ಡೆಡ್ ಫುಡ್ ಆರ್ ಇಟ್ ಕ್ಯಾನ್ ಬಿ ದ ಎನಿ ಕೈಂಡ್ ಆಫ್ ಫುಡ್ ಡಿಕಂಪೋಸರ್ಸ್. ಸೊ ವೈರಸ್ ಅಲ್ಲ, ಸೊ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಡಿಕಂಪೋಸರ್ಸ್. ಓಕೆ, ವೈರಸಸ್ ಅಲ್ಲ. ಸೊ ವೈರಸ್ ಬಿಟ್ಟು ಎರಡು ಅಂದರೆ ಆನ್ಸರ್ ಇಸ್ 2 and 3 ಅಲ್ಲಿ 2 and 3. ಆ್ಯಂಡ್ ಮೋಸ್ಟ್ಲಿ ಇನ್ ದ ಓಷನ್, ಇನ್ ದ ಓಷನ್ ಆ ಪೊಲ್ಯೂಟೆಂಟ್ಸ್ ಬರುತ್ತಲ್ಲ, ಆ್ಯಂಡ್ ದಟ್ ಪೊಲ್ಯೂಟೆಂಟ್ಸ್ ವಿ ಆರ್ ಕಾಲಿಂಗ್ ದ ನ್ಯೂಟ್ರಿಯೆಂಟ್ಸ್. ಆ್ಯಂಡ್ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಡಿವೈಡೆಡ್ ಬೈ ಆರ್ ಡಿಕಂಪೋಸ್ಡ್ ಬೈ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ನೋಡಿ. So which one of the following is the process involved in the photosynthesis? So photosynthesis alli enagutte na agale helidira nimge, the free energy will be stored in the potential energy alli store agutte. And while storing in the potential energy, so it absorbs the CO2 and it releases the O2 release agutte and CO2 intake agutte. So that is the photosynthesis process. Ivaga nodi, potential energy is released. That is wrong because it is stored. Second one, nodi, the free energy is converted into the potential energy and stored. That is the correct option. So B is the correct option. And food is oxidized to release carbon dioxide. Alla, release alla. So intake agate illi. So carbon dioxide will be taking in and release enagutte, oxygen release agate. So third statement is incorrect. And oxygen is taken. Alla, oxygen is released. Oxygen release agate and carbon dioxide is taken. CO2 is taken and carbon dioxide and water vapor is given out. Illi oxygen is given out and the water vapor is given out. But carbon dioxide is taken in. So neevu aramagi eliminate maadabodu. Oxygen is taken, adu wrong statement. And illi food is oxidized to release the carbon, adu wrong because oxygen is released and CO2 is absorbed. Okay. So answer is B option. B is the correct option. ನೀವು ಕ್ವಶನ್ ಕೇಳ್ಬೋದು, ಫೋಟೋಸಿಂಥೆಸಿಸ್ ಈಸ್ ಅ ಫಿಸಿಕಲ್ ಪ್ರೊಸೆಸ್, ಈಸ್ ಅ ಬಯಾಲಜಿಕಲ್ ಪ್ರೊಸೆಸ್, ಇಟ್ ಈಸ್ ಅ ಕೆಮಿಕಲ್ ಪ್ರೊಸೆಸ್, ಬೋತ್ ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ಪ್ರೊಸೆಸ್. ಏನಾಗುತ್ತೆ ಹೇಳಿ, ಫೋಟೋಸಿಂಥೆಸಿಸ್ ಈಸ್ ದ, ಹೇಳಿ ಆನ್ಸರ್ ಹೇಳಿ. ಕೆಮಿಕಲ್ ಒಂದೇ ಆಪ್ಷನು, ಸೆಕೆಂಡ್ ಫಿಸಿಕಲ್ ಪ್ರೊಸೆಸ್, ಥರ್ಡ್ ಒನ್ ಬಯಾಲಜಿಕಲ್ ಪ್ರೊಸೆಸ್, ಆ್ಯಂಡ್ ಡಿ ಆಪ್ಷನ್ ಆಲ್ ಆಫ್ ದಿ ಅಬೋವ್. ಯಾವುದಾಗುತ್ತೆ ಆನ್ಸರು? ಫೋಟೋಸಿಂಥೆಸಿಸ್ ಈಸ್ ದ ಕೆಮಿಕಲ್ ಪ್ರೊಸೆಸ್. ಈಸ್ ಅ ಕೆಮಿಕಲ್ ಪ್ರೊಸೆಸ್. ಓಕೆ, ನೆಕ್ಸ್ಟ್ ನೋಡಿ. ಮತ್ತೆ ಕೆಮಿಕಲ್ಸ್ ಇಲ್ಲಿದೆ ಅಂತ ಕೇಳಬೇಡಿ. ಓಕೆ, ಕನ್ಸಿಡರ್ ದ ಫಾಲೋವಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಈಗ ಬಂತು ನೋಡಿ ನಮ್ಮ ಕ್ವಶನ್ಗಳು, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಸೊ ದ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲ್ಯಾಂಟ್ ಜಿನೆಟಿಕ್ ರಿಸೋರ್ಸಸ್ ಫಾರ್ ದ ಫುಡ್ ಆ್ಯಂಡ್ ಅಗ್ರಿಕಲ್ಚರ್. ಸೆಕೆಂಡ್ ಒನ್, ದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್, UNCCD. Okay, and this UNCCD started in the year 1994, but this is outcome of 1992. 1992, but implemented from the year 1994. Okay, and the World Heritage Convention. So which of the above has held bearing the biodiversity? And the biodiversity ke sambandh pattange yavudan kelidare. All the three are related to the biodiversity. Yakandre nodili, plant genetic resources, again biodiversity, and ili food and agriculture. Again, agriculture andre mainly we are focusing on the resources. That is first. Second one, combat desertification andre no, we are focusing on the forest degradation. And forest degrade agad hage nodta idivi. And again, that is a part of biodiversity. And World Heritage Convention. So again, World Heritage Convention, we are declaring the World Heritage Sites, like natural sites, matte cultural sites. And again, they are the part of biodiversity. So agage, all the three are the correct statements related to the biodiversity. So answer is D. D is the correct option. Next nodi. Consider the following statements regarding the Earth Hour. So Earth Hour bagge agale helidini. So Earth Hour started by the WWF in the year 2007 in the city called Sydney, Australia. And eno 8:30 to 9:30 pm. ಸೊ ಯಾವಾಗೆ? ಮಾರ್ಚ್ ತಿಂಗಳಲ್ಲಿ ಲಾಸ್ಟ್ ಸಂಡೇ ಸ್ಯಾಟರ್ಡೇ ಅಥವಾ ಫೋರ್ತ್ ಸ್ಯಾಟರ್ಡೇ. ಓಕೆ, ಸೊ WWF ಆ್ಯಂಡ್ WWF ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 1961 ಆ್ಯಂಡ್ WWF ಪ್ಲಸ್ IUCN ಟುಗೆದರ್ ಕ್ರಿಯೇಟೆಡ್ ದ ಟ್ರಾಫಿಕ್. ಸೊ ಇವೆರಡು ಸೇರಿ ಟ್ರಾಫಿಕ್ನ ಕ್ರಿಯೇಟ್ ಮಾಡ್ತವೆ.
ओके देखिए ना इपड़े तो है ना ओके अर्थ अवर नोड़ी इट इज एन इनिशिएटिव ऑफ द यूएनईपी एंड यूनेस्को रॉन्ग स्टेटमेंट बिकॉज इट इज द इनिशिएटिव ऑफ WWF वर्ल्ड वाइड फंड फर्स्ट स्टेटमेंट इज इनकरेक्ट एंड सेकेंड वन इट इज द मूमेंट इन व्हिच द पार्टिसिपेंट्स स्विच ऑफ द लाइट फॉर वन अवर ऑन सर्टन डे एवरी इयर और सर्टन कोट्रे ओके करेक्ट आगे रांग आगे सो सेकेंड स्टेटमेंट इज करेक्ट थर्ड वन इट इज अ मूमेंट टू राइज द अवेरनेस अबउट क्लैमेट चेंज एंड नीड टू सेव द प्लानेट अब करेक्ट प्लानेट यू प्लानेट अर्थ ओके प्लानेट अर्थ बरीवर अब मिस सो प्लानेट अर्थ अंत स्टेटमेंटू सो थर्ड वन इज करेक्ट स्टेटमेंट दे आर आस्किंग करेक्ट वन सो टू एंड थ्री सो टू एंड थ्री सी इज द करेक्ट ऑप्शन नेक्स्ट नोड़ी सो विच वन ऑफ द फॉलोइंग विच वन ऑफ द फॉलोइंग इज द करेक्ट सीक्वेंस ऑफ फूड चेन सो फूड चेन फर्स्ट यू बरते ऑटोट्रॉप्स ऑटोट्रॉप्स अरे दे प्रिपेयर्स देर फूड बाय देमसेल्व्स ऑटोट्रॉप्स अदाद मेले हेटरोट्रॉप्स ओके हेटरोट्रॉप इदु ऑटोट्रॉप्स एंड हेटरोट्रॉप्स बेस्ड ऑन द फूड प्रिपरेशन बट फूड कंजम्पशन बरोदु हर्बीवोरस अंत बरते हर्बीवोरस देन बरोदु कार्निवोरस देन बरोदु ओमनिवोरस सो हर्बीवोरस अंदरे नो सस्यहारी ओके एंड द प्लांट्स आर द हर्बीवोरस एंड कार्निवोरस अंदरे दे लिव्स ऑन द हर्बीवोरस एंड अगेन दे कैन ईट द एनिमल आल्सो सॉरी कार्निवोरस ईट्स द एनिमल्स ओके एंड ओमनिवोरस ईट्स बोथ हर्बीवोरस एंड कार्निवोरस सो कार्निवोरस अंदरे नो जस्ट ईट द एनिमल एंड हर्बीवोरस दे ईट ओनली द प्लांट्स एंड ओमनिवोरस दे ईट बोथ एनिमल एंड plants that is the omnivorous okay and really first nodi diatoms they are the autotrophs they are the autotrophs or they are the herbivorous and crustaceans idu eno crustaceans eno nodi first atoms so idu diatom diatom they are the plants they are the plants hagagi they are also known as autotrophs but crustaceans crustaceans andre edi ant kritivala edi crabs they are the they belongs to the family of crustaceans and they are the herbivorous herbivorous and herrings they are the carnivorous and ide correct chain adu first two diatoms then crustaceans and then herrings first option is correct here okay so next nodi next one so if a wetland of international importance is brought under the Montreal record ivaga nimage gottu Ramsar convention ಯಾವಾಗ ಸೈನ್ ಮಾಡಿದ್ರು 1971 ಆ್ಯಂಡ್ ಇಟ್ ವಾಸ್ ಸೈನ್ಡ್ ಆನ್ ದ ಸಿಟಿ ಕಾಲ್ಡ್ ರಾಮ್ಸಾರ್ ದಟ್ ಇಸ್ ಎ ಇರಾನಿಯನ್ ಸಿಟಿ ಸೊ ಇರಾನಿಯನ್ ಸಿಟಿ ಅದು ರಾಮ್ಸಾರ್ ಅಲ್ಲಿ ಸೈನ್ ಮಾಡಿದರು ಟು ಎದಕ್ಕೆ ಟು ಪ್ರೊಟೆಕ್ಟ್ ದ ವೆಟ್ಲ್ಯಾಂಡ್ಸ್ ಆ್ಯಂಡ್ ಈ ರಾಮ್ಸಾರ್ ಕನ್ವೆನ್ಷನಲ್ಲಿ ಒಂದು ಇದು ಬರುತ್ತೆ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತೇಳಿ ಸೆಪ್ರೇಟ್ ಲಿಸ್ಟ್ ಬರುತ್ತೆ ಸೇಮ್ ಲೈಕ್ IUCNಲ್ಲಿ ರೆಡ್ ಡಾಟಾ ಬುಕ್ ಬಂದಂಗೆ ಸೊ IUCNಲ್ಲಿ ರೆಡ್ ಡಾಟಾ ಬುಕ್ ಬರುತ್ತೆ ಆ ಥರ ಸೊ ರಾಮ್ಸಾರ್ ಕನ್ವೆನ್ಷನಲ್ಲಿ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬರುತ್ತೆ ಆ್ಯಂಡ್ ರಾಮ್ಸಾರ್ ಕನ್ವೆನ್ಷನಲ್ಲಿ ಏನು ಸೈಟ್ಸ್ ಇದ್ದಾವೆ ಅದರಲ್ಲಿ ಯಾವ ಸೈಟ್ಸು ತುಂಬ ಕ್ರಿಟಿಕಲ್ ಇದಾವಲ್ಲ ಓಕೆ ಸೊ ತುಂಬ ಕ್ರಿಟಿಕಲ್ ಅಂದರೆ ಒಂಥರ ತುಂಬ ಪ್ರೊಟೆಕ್ಷನ್ ಬೇಕೇ ಆಗಿದೆ ಅಂತ ತುಂಬ ಪ್ರೊಟೆಕ್ಷನ್ ಬೇಕಾಗಿದೆ ಬಿಕಾಸ್ ದೇ ಆರ್ ಆ್ಯಟ್ ದ ವರ್ಜ್ ಆಫ್ ಎಕ್ಸ್ಟೆನ್ಷನ್ ಅಂದರೆ ಇನ್ನೂರು ಸ್ವಲ್ಪ ಏನಾದರೂ ನಾವು ಪ್ರೊಟೆಕ್ಷನ್ ತೊಗೊಳದೇ ಇದ್ದಲ್ಲಿ ಅವೆಲ್ಲ ಅಬೊಲಿಷ್ ಆಗಿ ಇದು ಖತಮ್ ಆಗಿಬಿಡ್ತವೆ ಅಂತ ಆ ಥರ ಇರುವಂಥ ಸೈಟ್ಸ್ನ ವೆಟ್ಲ್ಯಾಂಡ್ಸ್ ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡ್ಸಲ್ಲಿ ಆ್ಯಡ್ ಮಾಡ್ತೀವಿ ಓಕೆ ಸೊ ಇಲ್ಲಿ ನೋಡಿ ದ ಚೇಂಜಸ್ ಇನ್ ದ ಇಕೋಲಾಜಿಕಲ್ ಕ್ಯಾರೆಕ್ಟರ್ ಹ್ಯಾವ್ ಆಕರ್ಡ್ ಆರ್ ಆಕರಿಂಗ್ ಆರ್ ಲೈಕ್ಲಿ ಟು ಬಿ ಆಕರ್ ಇನ್ ದ ವೆಟ್ಲ್ಯಾಂಡ್ಸ್ ಆ್ಯಸ್ ದ ರಿಸಲ್ಟ್ ಆಫ್ ಹ್ಯೂಮನ್ ಇಂಟರ್ಫರೆನ್ಸ್ ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಸೆಕೆಂಡ್ ಒನ್ ನೋಡಿ ದ ಕಂಟ್ರಿ ಇನ್ ಹುಚ್ ದ ವೆಟ್ಲ್ಯಾಂಡ್ಸ್ ಈಸ್ ಲೊಕೇಟೆಡ್ ಶುಡ್ ಎನ್ಯಾಕ್ಟ್ ದ ಲಾ ಪ್ರೊಹಿಬಿಟ್ ಎನಿ ಹ್ಯೂಮನ್ ಆ್ಯಕ್ಟಿವಿಟಿ ಇದು ಲಾ ಬಗ್ಗೆ ಏನು ಹೇಳೋಂಗಿಲ್ಲ ಮಾಂಟ್ರಿಯಾಕ್ಸ್ ರೆಕಾರ್ಡು ಸೆಕೆಂಡ್ ಒನ್ ನೋಡಿ ಥರ್ಡ್ ಒನ್ ದ ಸರ್ವೈವಲ್ ಆಫ್ ದ ವೆಟ್ಲ್ಯಾಂಡ್ ಡಿಪೆಂಡ್ಸ್ ಆನ್ ದ ಕಲ್ಚರಲ್ ಪ್ರಾಕ್ಟೀಸಸ್ ಆ್ಯಂಡ್ ಟ್ರೆಡಿಷನ್ಸ್ ಆಫ್ ದ ಸರ್ಟನ್ ಕಮ್ಯುನಿಟೀಸ್ ಕಮ್ಯುನಿಟಿ ಏನು ಸಂಬಂಧಪಟ್ಟಂಗಿಲ್ಲ ಇದು ಆ್ಯಂಡ್ ಥರ್ಡ್ ಒನ್
लास्ट वन, इट इज गिवन द स्टेटस ऑफ वर्ल्ड हेरिटेज साइट, अदकू संबंध इल्ल. सो करेक्ट ऑप्शन इज ಯಾವುದಾದ್ರೂ ಒಂದು ವೆಟ್ಲ್ಯಾಂಡ್ದು ಇಕೋಲಾಜಿಕಲ್ ಆರ್ಡರ್ ಏನಾದರೂ ಚೇಂಜ್ ಆಗಿದ್ರೆ, ಸೊ ಟು ಪ್ರೊಟೆಕ್ಟ್ ದ್ಯಾಟ್ ಪರ್ಟಿಕ್ಯುಲರ್ ವೆಟ್ಲ್ಯಾಂಡ್ ವಿ ಆರ್ ಕೀಪಿಂಗ್ ಇನ್ ಟು ದ ಮೋಂಟ್ರಿಯಲ್ಸ್ ರೆಕಾರ್ಡ್. ಆ್ಯಂಡ್ ರೈಟ್ ನೌ ವಿ ಆರ್ ಹ್ಯಾವಿಂಗ್ 37 ವೆಟ್ಲ್ಯಾಂಡ್ಸ್ ಅಂಡರ್ ರಾಮ್ಸಾರ್ ಕನ್ವೆನ್ಷನ್, ಆ್ಯಂಡ್ ಔಟ್ ಆಫ್ 37 ದ ಟೂ ವೆಟ್ಲ್ಯಾಂಡ್ಸ್ ಆರ್ ಮೆನ್ಷನ್ಡ್ ಇನ್ ದ ಮೋಂಟ್ರಿಯಲ್ಸ್ ರೆಕಾರ್ಡ್ ಫ್ರಾಮ್ ಇಂಡಿಯಾ, ಆ್ಯಂಡ್ ದೋಸ್ ಟೂ ಆರ್ ದ ಲಾಕ್ಟಕ್ ಲೇಕ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕೈಲಾದೇವ್ ಘಾನಾ ನ್ಯಾಷನಲ್ ಪಾರ್ಕ್. ದಿಸ್ ಕೈಲಾದೇವ್ ಘಾನಾ ನ್ಯಾಷನಲ್ ಪಾರ್ಕ್ ಇಟ್ ಕಮ್ಸ್ ಇನ್ ರಾಜಸ್ಥಾನ್, and Loctic Lake comes in the Manipur. Okay, so these two are under the Montreux record from the India. Idarkinta munche Chilka Lake kuda ittu. So Chilka Lake was the part of the Montreux record, but it was removed in the year 2002. Yads out of the elderly idan tagadakidru because its ecological order was recovered. Adu restore aagibittu eno ecological order. So hagagi it was removed from the Montreux record. But Chilka Lake is right now it is Ramsar Ramsar site ide, but adu it is not the part of Montreux record. Ashtu gotirbeku. The first option is correct. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಸೊ ವಿತ್ ರೆಫರೆನ್ಸ್ ಟು ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಓಕೆ, ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಟ್ ಈಸ್ ಆ್ಯನ್ ಆಟೋನಾಮಸ್ ಆರ್ಗನೈಜೇಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಸ್ಟ್ರೈವ್ಸ್ ಟು ಕನ್ಸರ್ವ್ ದ ನ್ಯಾಚುರಲ್ ಥ್ರೂ ಆ್ಯಕ್ಷನ್ ಬೇಸ್ಡ್ ರಿಸರ್ಚ್ ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಅವೇರ್ನೆಸ್, ಆ್ಯಂಡ್ ಇಟ್ ಆರ್ಗನೈಜೇಸ್ ಆ್ಯಂಡ್ ಕಂಡಕ್ಟ್ಸ್ ದ ನೇಚರ್ ಟ್ರೇಲ್ಸ್ ಆ್ಯಂಡ್ ಕ್ಯಾಂಪ್ಸ್ ಫಾರ್ ದ ಜನರಲ್ ಪಬ್ಲಿಕ್. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್? ಯಾವ್ದು ಕರೆಕ್ಟ್ ಹೇಳಿ? ಟು ಆ್ಯಂಡ್ ತ್ರೀ, ಬಿಕಾಸ್ ಇಟ್ ಈಸ್ ನಾಟ್ ದ ಅಂಡರ್ ದ ಮಿನಿಸ್ಟ್ರಿ ಅಂಡರ್ ಅಲ್ಲ, ಬಿಕಾಸ್ ದಿಸ್ ಇಸ್ ಲೈಕ್ ದಿಸ್ ಒಂದು ಥರ ಸೆಪ್ರೇಟ್ ಎನ್ ಜಿ ಒ ಥರ ಅದು ಕೆಲಸ ಮಾಡುತ್ತೆ ಅಷ್ಟೇ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ ಕರೆಕ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೊ ಆನ್ಸರ್ ಇಸ್ ಸಿ ಹಿಯರ್, ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಆ್ಯಂಡ್ ಅಗೇನ್ ಇಟ್ ವರ್ಕ್ಸ್ ಅಂಡರ್ ದ ಕಾನ್ಸರ್ವೇಷನ್ ಇಂಟರ್ನ್ಯಾಷನಲ್. ಕಾನ್ಸರ್ವೇಷನ್ ಇಂಟರ್ನ್ಯಾಷನಲ್ ಇಟ್ ಸೆಲ್ಫ್ ಇಟ್ ಇಸ್ ದ ಎನ್ ಜಿ ಒ, ಹಾಗಾಗಿ ದಿಸ್ ಆಲ್ಸೋ ವರ್ಕ್ಸ್ ಆ್ಯಸ್ ಪರ್ ದ ರೆಕಮೆಂಡೇಷನ್ ಆಫ್ ಕಾನ್ಸರ್ವೇಷನ್ ಇಂಟರ್ನ್ಯಾಷನಲ್. ಹಾಗಾಗಿ ಇಟ್ ಇಸ್ ನಾಟ್ ದ ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಆ್ಯಂಡ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಯಾವ ವರ್ಷ ಕ್ರಿಯೇಟ್ ಮಾಡಿದರು? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಕ್ರಿಯೇಟೆಡ್ ಇನ್ ದ ಇಯರ್ 1985, ಬಿಕಾಸ್ ದೇರ್ ವಾಸ್ ಅ ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಇನ್ ದ ಇಯರ್ 1984. ಆ್ಯಂಡ್ ಈ 1984 ಭೋಪಾಲ್ ಡಿಸಾಸ್ಟರ್ ಆಯಿತು, ಹಾಗಾಗಿ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ವಾಸ್ ಕ್ರಿಯೇಟೆಡ್. ಆ್ಯಂಡ್ ಅರ್ಲಿಯರ್ ಇಟ್ ವಾಸ್ ಜಸ್ಟ್ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಇತ್ತು, ಬಟ್ ಇನ್ ದ ಇಯರ್ 2014 ಇಟ್ ವಾಸ್ ರಿನೇಮ್ಡ್ ಆ್ಯಸ್ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಇಟ್ ಈಸ್ ರಿನೇಮ್ಡ್ ಆ್ಯಸ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇನ್ ದ ಇಯರ್ 2014. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಸೊ ವಿತ್ ರೆಫರೆನ್ಸ್ ಟು ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ, ಆ್ಯಂಡ್ ದಿಸ್ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಇಸ್ ದ ಫೈನಾನ್ಷಿಯಲ್ ಮೆಕ್ಯಾನಿಸಮ್. ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಅಂದರೆ ಇಟ್ ವರ್ಕ್ಸ್ ಲೈಕ್ ಅ ಬ್ಯಾಂಕ್ ಥರ. ಓಕೆ, ಆ್ಯಂಡ್ ದಿಸ್ ಗ್ಲೋಬಲ್ ಎನ್ವೈರನ್ಮೆಂಟಲ್ ಫೆಸಿಲಿಟಿ ಇದು ನಿಮಗೆ ಗೊತ್ತಿರಬೇಕು, ಇಟ್ ವಾಸ್ ಕ್ರಿಯೇಟೆಡ್ ಇನ್ ದ ಅರ್ತ್ ಸಮಿತ್. ಆ್ಯಂಡ್ ಅರ್ತ್ ಸಮಿತ್ ಯಾವಾಗಾಯಿತು? 1992. ಸೊ ಡ್ಯೂರಿಂಗ್ ದ ಅರ್ತ್ ಸಮಿತ್ ದ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ವಾಸ್ ಕ್ರಿಯೇಟೆಡ್, ಆ್ಯಂಡ್ ಇಟ್ ವರ್ಕ್ ಆ್ಯಸ್ ಅ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಫಾರ್ ಫೈವ್ ಕನ್ವೆನ್ಷನ್ಸ್. ಸೊ ಇಟ್ ಪ್ರೊವೈಡ್ಸ್ ದ ಫೈನಾನ್ಷಿಯಲ್ ಸಪೋರ್ಟ್. ಸೊ ಯಾವ್ದು ಹೇಳಿ? ಫಸ್ಟ್ ಒನ್, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದಕ್ಕೆ ಫೈನಾನ್ಸ್ ಕೊಡುತ್ತೆ. ಸೆಕೆಂಡ್ ಒನ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಥರ್ಡ್ ಒನ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಆ್ಯಂಡ್ ದ ಫೋರ್ತ್ ಒನ್, ಯುನೈಟೆಡ್ ನೇಷನ್ಸ್ ಫೋರ್ತ್ ಒನ್ ಟು ದ ಮಿನಾಮಟ ಕನ್ವೆನ್ಷನ್. ಆ್ಯಂಡ್ ಮಿನಾಮಟ ಕನ್ವೆನ್ಷನ್ ಆನ್ ಮರ್ಕ್ಯೂರಿ ಮೇಲೆ ಇದೆಯಲ್ಲ, ಅದಕ್ಕೂ ಕೂಡ ಇದು ಫೈನಾನ್ಸ್ ಕೊಡುತ್ತೆ. ಆ್ಯಂಡ್ ಫಿಫ್ತ್ ಒನ್ ಈಸ್ ಪಿ ಒ ಪಿ. ವಾಟ್ ಈಸ್ ಪಿ ಒ ಪಿ? ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ ಅಂತೇಳಿ, ನಾವು ಇದಕ್ಕೆ ಬೆಸಲ್ ಕನ್ವೆನ್ಷನ್ ಅಂತೂ ಕರಿತೀವಿ. ಓಕೆ, ಸಾರಿ, ಬೆಸಲ ಯಾವುದದು? ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತೇಳಿ, ಸ್ಟಾಕ್ಹೋಮ್ ಕನ್ವೆನ್ಷನ್. ಸೊ ಇಲ್ಲಿ ಪಿ ಒ ಪಿ, ಪಿ ಒ ಪಿ ಅಂದ್ರೇನು? ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್. ಪರ್ಸಿಸ್ಟೆಂಟ್ ಅಂದ್ರೇನು? ವಾಟ್ ಈಸ್ ಪರ್ಸಿಸ್ಟೆಂಟ್ ಅಂದರೆ ಎನ್ವೈರ್ಮೆಂಟಲ್ಲಿ ಅಥವಾ ಅಟ್ಮಾಸ್ಫಿಯರ್ದಲ್ಲಿ ಯಾವುದಾದ್ರೂ ಪೊಲ್ಯೂಟೆಂಟ್ ಇದ್ದರೆ ಲಾಂಗ್ ಟೈಮ್ ತನಕ ಇರುತ್ತೆ ಅದು. ಪರ್ಸಿಸ್ಟೆಂಟ್ ಅಂದರೆ ಲಾಂಗ್ ಟೈಮ್ ತನಕ ಇರೋದು. ಅಂಥ ಪೊಲ್ಯೂಟೆಂಟ್ನ ತೆಗೆದಾಕ್ಬೇಕಂತ ಒಂದು ಕನ್ವೆನ್ಷನ್ ಸ್ಟಾರ್ಟ್ ಮಾಡಿದ್ದೀವಿ, ದ್ಯಾಟ್ ಈಸ್ ಅ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಂತೇಳಿ. ಆ್ಯಂಡ್ ದ್ಯಾಟ್ ಸ್ಟಾಕ್ ಹೋಮ್ ಕನ್ವೆನ್ಷನ್ ಟಾಕ್ಸ್ ಅಬೌಟ್ ದ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್. ಪರ್ಸಿಸ್ಟೆಂಟ್ ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲ DDT ಯೂಸ್ ಮಾಡ್ತೀವಿ. DDT ಹೊಲ್ದಾಗ ಯೂಸ್ ಮಾಡ್ತೀವಲ್ಲ, DDT ತಾನೇ ಅದು?
ಹಾಂ ಅದೇ ಅಂಥವೆಲ್ಲ ಎನ್ವೈರ್ಮೆಂಟಲ್ಲಿ ಏನಾದರೂ ಒಂದ್ಸರಿ ರಿಲೀಸ್ ಆದರೆ ಅವು ತುಂಬ ಲಾಂಗ್ ಟೈಮ್ ತನಕ ಇರ್ತವೆ ಅಟ್ಮಾಸ್ಫಿಯರ್ದಲ್ಲಿ. ಅಂಥವುಗಳನ್ನ ತೆಗೆದಾಕಬೇಕಂತ ಒಂದು ಕನ್ವೆನ್ಷನ್ ಇದೆ, ದಟ್ ಈಸ್ ದ ಪಿ ಒ ಪಿ ಅಥವಾ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಂತೇಳಿ. ಈ ಐದು ಕನ್ವೆನ್ಷನ್ಗೆ ದುಡ್ಡು ಬೇಕು ತಾನೆ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ. ಆ ದುಡ್ಡು ಎಲ್ಲಿಂದ ಬರುತ್ತೆ? ದ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ. ಆ್ಯಂಡ್ ದಿಸ್ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಸೊ ಕ್ರಿಯೇಟೆಡ್ ಇನ್ ದ ಇಯರ್ 1992 ಡ್ಯೂರಿಂಗ್ ದ ಅರ್ತ್ ಸಮಿಟ್. ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಇಟ್ ವರ್ಕ್ ಆಸ್ ಅ ಟ್ರಸ್ಟಿ. ಟ್ರಸ್ಟಿ ಅಂದರೆ ಗೊತ್ತಾಗತ್ತಾ ಏನು ಟ್ರಸ್ಟಿ ಅಂದರೆ? ಹ್ಞೂ, ಟ್ರಸ್ಟಿ. ಇವಾಗ ಫಾರ್ ಎಕ್ಸಾಂಪಲ್ ನಂದೆಲ್ಲ ಈಗ ನನ್ನ ಕಡೆ 1 crore rupees ಇದೆ ಅಂತ ತಿಳ್ಕೊಳ್ಳಿ. ಐ ಆಮ್ ಹ್ಯಾವಿಂಗ್ 1 crore rupees. ಆ 1 crore rupees ನಾನು ನಿಮಗೆ ಕೊಡ್ತೀನಿ ಏನಂತ, ನಂದು ಎಲ್ಲ ಆ್ಯಕ್ಟಿವಿಟಿ ನೀವೇ ಮಾಡಿ ಅಂತ. ಓಕೆ, ಸೊ ನಂದು ಡಿಪಾಸಿಟ್ ಆಗಲಿ ಅಥವಾ ಎಕ್ಸ್ಪೆಂಡಿಚರ್ ಆಗಲಿ ಏನೇ ಆಗಲಿ, ಸೊ ಆಲ್ ದ ಆ್ಯಕ್ಟಿವಿಟೀಸ್ ವಿಲ್ ಬಿ ಟೇಕನ್ ಬೈ ಯು. ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಕೆಲಸ ಮಾಡ್ತಿತ್ತು ಮುಂಚೆ, ಇದು ಅವಾಗೆ ಎಲ್ಲ ಪವರ್ ಇದಕ್ಕೆ ಇರಲಿಲ್ಲ. ಸೊ ಜಸ್ಟ್ ವರ್ಲ್ಡ್ ಬ್ಯಾಂಕ್ ವಾಸ್ ವರ್ಕಿಂಗ್ ಆಸ್ ಅ ಟ್ರಸ್ಟಿ ಫಾರ್ ದ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ. ಬಟ್ ಇವಾಗ ಅದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಜಿ ಎಫ್ ಇಸ್ ದ ಇಂಡಿಪೆಂಡೆಂಟ್ ರೈಟ್ ನೌ, ಆ್ಯಂಡ್ ಇಟ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 1992, ಆ್ಯಂಡ್ ಇಟ್ ಈಸ್ ದ ಮೇನ್ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಫಾರ್ ದ 5 ಇಂಪಾರ್ಟೆಂಟ್ ಕನ್ವೆನ್ಷನ್ಸ್, ಅದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದರ ಆನ್ಸರ್ ನೋಡಿ ಏನಾಗುತ್ತೆ. ಇಟ್ ಸರ್ವ್ಸ್ ದ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಫಾರ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಂಡ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆಫ್ ಕ್ಲೈಮೇಟ್ ಚೇಂಜ್, ಅದು ಕರೆಕ್ಟು. ಸೆಕೆಂಡ್ ನೋಡಿ, ಇಟ್ ಅಂಡರ್ಟೇಕ್ಸ್ ದ ಸೈಂಟಿಫಿಕ್ ರಿಸರ್ಚ್ ಆನ್ ದ ಎನ್ವೈರನ್ಮೆಂಟಲ್ ಇಶ್ಯೂಸ್ ಆಟ್ ಗ್ಲೋಬಲ್ ಲೆವೆಲ್, ಅದು ಕೂಡ ಕರೆಕ್ಟು. ಆ್ಯಂಡ್ ಇಟ್ ಈಸ್ ದ ಏಜೆನ್ಸಿ ಅಂಡರ್ ಓ ಇ ಸಿ ಡಿ, ಅದು ರಾಂಗು. ಇಟ್ ಈಸ್ ನಾಟ್ ದ ಏಜೆನ್ಸಿ ಆಫ್ ಓ ಇ ಸಿ ಡಿ, ಇಟ್ ಈಸ್ ದ ಏಜೆನ್ಸಿ ಅಂಡರ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಅದರ ಅಂಡರ್ ಕೆಲಸ ಮಾಡುತ್ತೆ ಇದು, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್. ಸೆಕೆಂಡ್ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಇನ್ ಕರೆಕ್ಟ್. ಸೊ ದೇ ಆರ್ ಆಸ್ಕಿಂಗ್ ಕರೆಕ್ಟ್ ಒನ್ಸ್. ಸೊ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ, ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ಬಿಕಾಸ್ ದಿಸ್ ಜಿ ಇ ಎಫ್ ದಿಸ್ ಈಸ್ ವರ್ಕ್ಸ್ ಅಂಡರ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಮೇನ್ಲಿ ಕ್ರಿಯೇಟೆಡ್ ಅಂಡರ್ ಡ್ಯೂರಿಂಗ್ ದ ಅರ್ತ್ ಸಮಿತ್. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ದ ಏನು ಇಲ್ಲ ಇದು ನೋಡಿ, ಸೊ ಅಂಡರ್ಟೇಕ್ಸ್ ದ ಸೈಂಟಿಫಿಕ್ ರಿಸರ್ಚ್. ಇದು ಸೈಂಟಿಫಿಕ್ ರಿಸರ್ಚ್ ಕೂಡ ಕಂಡಕ್ಟ್ ಮಾಡುತ್ತೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈಗ ಮಿನಾಮಾಟ ಕನ್ವೆನ್ಷನ್ ಆಫ್ ಮರ್ಕ್ಯೂರಿ, ಅವ್ರಿಗೆ ನಾವು ಏನಾದರೂ ಫಂಡ್ ಕೊಡಬೇಕಂದ್ರೆ, ಸೊ ಫಸ್ಟ್ ಯು ವಿಲ್ ಡೂ ರಿಸರ್ಚ್ ಕಿ ಮರ್ಕ್ಯೂರಿದಿಂದ ಎಷ್ಟು ವೇಸ್ಟ್ ಆಗ್ತಾ ಇದೆ, ಎಷ್ಟು ಫಂಡಿಂಗ್ ಕೊಡಬೇಕಾಗಿದೆ, ಮತ್ತು ಆ ಮರ್ಕ್ಯೂರಿದಿಂದ ಆ ಡಿಸಾಸ್ಟರ್ ಆಗಬಾರ್ದಂದ್ರೆ ಏನೇನು ಮಾಡಬೇಕು, ಏನೇನು ಮಾಡ್ಬೋದು ಅಂತ ಎಲ್ಲ ಥರದ್ದು ಇದು ರಿಸರ್ಚು ಕಂಡಕ್ಟ್ ಮಾಡುತ್ತೆ. ಯಾವುದು? ಜಿ ಇ ಎಫ್. ಹಾಗಾಗಿ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ. ಆ್ಯಂಡ್ ಇಟ್ ಈಸ್ ರಾಂಗ್ ಬಿಕಾಸ್ ಇಟ್ ಈಸ್ ನಾಟ್ ದ ಪಾರ್ಟ್ ಆಫ್ ಓ ಇ ಸಿ ಡಿ, ರ್ಯಾದರ್ ಇಟ್ ಈಸ್ ಅ ಪಾರ್ಟ್ ಆಫ್ ಯು ಎನ್ ಎಫ್ ಸಿ ಸಿ ಸಿ. ಓಕೆ, ಜಿ ಎಫ್ ಗೊತ್ತಿರಲಿ. ಆ್ಯಂಡ್ ಇದನ್ನು ಬಿಟ್ಟರೆ ಇನ್ನೊಂದು ಬರುತ್ತೆ, ದ ಗ್ರೀನ್ ಕ್ಲೈಮೇಟ್ ಫಂಡ್. ಗ್ರೀನ್ ಕ್ಲೈಮೇಟ್ ಫಂಡ್ ಇದ್ರ ಬಗ್ಗೆ ಕೇಳಿದ್ದೀರಾ? ಸೊ ಗ್ರೀನ್ ಕ್ಲೈಮೇಟ್ ಫಂಡ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಗ್ರೀನ್ ಕ್ಲೈಮೇಟ್ ಫಂಡ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಕ್ಯಾಂಕುನ್ ಸಮಿತ್. ಎಲ್ಲಿ ಬಂದಿತ್ತು, ಯಾವಾಗ ಆಗಿತ್ತು ಕ್ಯಾಂಕುನ್ ಸಮಿತ್? ಕ್ಯಾಂಕುನ್ ಸಮಿತ್. ಆ್ಯಂಡ್ ದಿಸ್ ಕ್ಯಾಂಕುನ್ ಸಮಿತ್ ಮೇನ್ಲಿ 2010 ಆಗಿತ್ತು. ಓಕೆ, ದಿಸ್ ವಾಸ್ ಗ್ರೀನ್ ಕ್ಲೈಮೇಟ್ ಫಂಡ್ ಕ್ರಿಯೇಟೆಡ್ ಡ್ಯೂರಿಂಗ್ ದ 2010, ಆ್ಯಂಡ್ ಜಿ ಎಫ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಅರ್ತ್ ಸಮಿತ್ ಆರ್ 1992. ಕ್ವಶನ್ ಕೇಳ್ತಾರೆ ನಿಮಗೆ, ಇದರ ಮೇನ್ ಆಬ್ಜೆಕ್ಟಿವ್ ಏನು ಗ್ರೀನ್ ಕ್ಲೈಮೇಟ್ ಫಂಡ್? ಟು ಜಸ್ಟ್ ಟ್ಯಾಕಲ್ ದ ಇಶ್ಯೂ ಆಫ್ ಕ್ಲೈಮೇಟ್. ಬಟ್ ಇದು ಹಂಗಲ್ಲ, ಕ್ಲೈಮೇಟ್ ಅಷ್ಟೇ ಅಲ್ಲ. ಸೊ ಇದು 5 ಕನ್ವೆನ್ಷನ್ಸ್, ಅದು ಬಯೋಡೈವರ್ಸಿಟಿಗೂ ಕೂಡ ಸಂಬಂಧಪಟ್ಟಿದೆ, ಮಿನಾಮಾಟಾಗೂ ಸಂಬಂಧಪಟ್ಟಿದೆ, ಪೊಲ್ಯೂಷನ್ಗೂ ಸಂಬಂಧಪಟ್ಟಿದೆ, ಪ್ಲಸ್ ಕ್ಲೈಮೇಟ್ಗೂ ಸಂಬಂಧಪಟ್ಟಿದೆ. ಬಟ್ ಇದು ಗ್ರೀನ್ ಕ್ಲೈಮೇಟ್, ಅದ್ರ ಹೆಸರು ಹೇಳುತ್ತೆ ಕ್ಲೈಮೇಟ್ ಅಂತೇಳಿ. ಸೊ ಹಾಗಾಗಿ ಇಟ್ ಪ್ರೊವೈಡ್ಸ್ ದ ಫಂಡಿಂಗ್ ಓನ್ಲಿ ಟು ದ ಕ್ಲೈಮೇಟ್ ಚೇಂಜ್ ಇನಿಷಿಯೇಟಿವ್ಸ್, ನಾಟ್ ಫಾರ್ ದ ಅದರ್, ಅದು ಗೊತ್ತಿರಲಿ. ಆ್ಯಂಡ್ ಇಟ್ ವಾಸ್ ಕ್ರಿಯೇಟೆಡ್ ಇನ್ ದ 2010. ಆ್ಯಂಡ್ ಇದರ ಮೇನ್ ಆಬ್ಜೆಕ್ಟಿವ್ ಏನಂದರೆ, ಟು ಕ್ರಿಯೇಟ್ $100 billion ಬಿಫೋರ್ 2020. ಯಾವಾಗ 2010 ಇದು ಕ್ರಿಯೇಟ್ ಮಾಡಿದ್ರು, ಮೇನ್ ಆಬ್ಜೆಕ್ಟಿವ್ ಏನಿತ್ತು? ಟು ಕಲೆಕ್ಟ್ $100 billion ಆ್ಯಂಡ್ ಟು ಪ್ರೊವೈಡ್ ದಿಸ್ $100 billion ಟು ದ ಡೆವಲಪಿಂಗ್ ಕಂಟ್ರೀಸ್. ಯಾಕಂದರೆ ಡೆವಲಪಿಂಗ್ ಇದಾವಲ್ಲ, ಅದಕ್ಕೆ ಆಲ್ಮೋಸ್ಟ್ ಈ ಪೊಲ್ಯೂಷನ್ದಿಂದಾಗಲಿ ಅಥವಾ ಕ್ಲೈಮೇಟ್ ಚೇಂಜಿಂದಾಗಲಿ ಅದರಿಂದ ಹೊರಗಡೆ ಬರೋಗೋಸ್ಕರ ಅವ್ರಿಗೆ ಫಂಡಿಂಗ್ ಮಾಡಬೇಕು. ಹಾಗಾಗಿ ದಿಸ್ ಗ್ರೀನ್ ಕ್ಲೈಮೇಟ್ ಫಂಡ್ ವಾಸ್ ಕ್ರಿಯೇಟೆಡ್ ಟು ಹೆಲ್ಪ್ ದ ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಮೇನ್ಲಿ ದ ಕಂಟ್ರೀಸ್ ದೋಸ್ ಆರ್ ದ ವಿಕ್ಟಿಮ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಸೊ ಇದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟ್ ಒನ್. ಓಕೆ, ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ದ ಡಂಪಾ ಟೈಗರ್ ರಿಸರ್ವ್. ಡಂಪಾ ಟೈಗರ್ ರಿಸರ್ವ್ ಇಟ್ ಇಸ್ ಇನ್ ಮಿಜೋರಾಮ್, ದ್ಯಾಟ್ ಈಸ್ ಕರೆಕ್ಟ್, ಕರೆಕ್ಟ್ಲಿ ಮ್ಯಾಚ್ಡ್. ಆ್ಯಂಡ್ ಸೆಕೆಂಡ್ ಒನ್, ಗುಮ್ತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಎಲ್ಲಿ ಬರುತ್ತೆ ಗುಮ್ತಿ? ಗುಮ್ತಿ ಎಲ್ಲಿ ಬರುತ್ತೆ? ಇಟ್ ಈಸ್ ಇನ್ ತ್ರಿಪುರ. ಓಕೆ, ಸಾರಿ, ತ್ರಿಪುರನ ಯಾವುದ? ಒಂದೇ ಮಿಂಟು, ಕನ್ಸಿಡರ್. ಹಾಂ, ಕರೆಕ್ಟ್ ಅಲ್ಲ? ಓಕೆ, ಸೊ ಇಟ್ ಈಸ್ ಇನ್ ತ್ರಿಪುರ. ಆ್ಯಂಡ್ ಸಾರಾಮತಿ ಪೀಕ್ ಇಟ್ ಈಸ್ ಇನ್ ನಾಗಾಲ್ಯಾಂಡ್. ಸೊ ಹಿಯರ್ ದ ಥರ್ಡ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಸೊ ದೇ ಆರ್ ಆಸ್ಕಿಂಗ್ ಕರೆಕ್ಟ್ಲಿ ಮ್ಯಾಚ್. ಸೊ ಏನಾಗುತ್ತೆ ಆನ್ಸರು? 1931. ಸೊ ಡಂಪಾ ಟೈಗರ್ ರಿಸರ್ವ್
मिजोरम एंड गुमती इट इज इन त्रिपुरा एंड सारामती पीक इन नागालैंड एंड दिस इज द हाईएस्ट पीक ऑफ नॉर्थ ईस्टर्न इंडिया यू सारामती सारामती इज द हाईएस्ट पीक ऑफ नॉर्थ ईस्टर्न इंडिया अब गली एंड सारामती पीक इंतल नेशनल पार्कू है सारामती पार्क अल बे नागालैंडदे बे अब गोतिर एंड गुमती तुम न्यूसल अब दयविट नोड़को करेक्टी गुमती वाइल्ड लाइफ सैंक्चुरी कम्स इन त्रिपुरा एंड इन डाफ्ला अंतर्रे इनस्टेड आफ् डंपा इन डाफ्ला बंदे डाफ्ला इट इज इन अरुणाचल प्रदेश डाफ्ला इन अरुणाचल प्रदेश बट डंपा इट इज इन ಎಲ್ಲಿ ಬರುತ್ತೆ ಡಂಪಾ ಮಿಜೋರಾಂ ಡಂಪಾ ಮಿಜೋರಾಂ ಆ್ಯಂಡ್ ಡಾಫ್ಲಾ ಅರುಣಾಚಲ ಪ್ರದೇಶ ಆ್ಯಂಡ್ ಇನ್ನೊಂದು ಬರುತ್ತೆ ನಮ್ ದಫಾ ಅಂತೇಳಿ ನಮ್ ದಫಾ ನ್ಯಾಷನಲ್ ಪಾರ್ಕ್ ನಮ್ ದಫಾ ಸೊ ನಮ್ ದಫಾ ಇಲ್ಲಿ ದಫಾ ಬಂದ ಕೂಡ ನೀವು ಇಲ್ಲಿ ಅರುಣಾಚಲ ಪ್ರದೇಶ ಅನ್ಕೋಬಾರ್ದು ಸೊ ನಮ್ ದಫಾ ಕಮ್ಸ್ ಇನ್ ಅರುಣಾಚಲ ಪ್ರದೇಶ ಅರುಣಾಚಲ್ ಪ್ರದೇಶ ಸೊ ನಮ್ ದಫಾ ನ್ಯಾಷನಲ್ ಪಾರ್ಕ್ ಕಮ್ಸ್ ಇನ್ ದ ಅರುಣಾಚಲ ಪ್ರದೇಶ ಬಟ್ ಡಂಪಾ ಟೈಗರ್ ರಿಸರ್ವ್ ಕಮ್ಸ್ ಇನ್ ದ ಮಿಜೋರಾಂ ಅದು ಗೊತ್ತಿರಬೇಕು ಆ್ಯಂಡ್ ದೇರ್ ಇಸ್ ಅ ಒನ್ ಸ್ಕ್ವೈರಲ್ ಫ್ಲೈಯಿಂಗ್ ಸ್ಕ್ವೈರಲ್ ಅಂತ ಇದೆ ಅದರಲ್ಲಿ ಕಂಡು ಬರುತ್ತೆ ನಮ್ ದಪ್ಪ ನ್ಯಾಷನಲ್ ಪಾರ್ಕ್ ಯಾವುದು ಫ್ಲೈಯಿಂಗ್ ಸ್ಕ್ವೈರಲ್ ಸ್ಕ್ವೈರಲ್ ಅಂದ್ರೆ ಏನು ಅಳಿಲು ಅದು ಹಾರಾಡತ್ತಂತೆ ನೋಡಿ ಯಾವ ಥರ ಹಾರಾಡುತ್ತೆ ಗೊತ್ತಿಲ್ಲ ದಟ್ ಇಸ್ ಅ ಫ್ಲೈಯಿಂಗ್ ಸ್ಕ್ವೈರಲ್ ಆ್ಯಂಡ್ ದ್ಯಾಟ್ ಫೌಂಡ್ ಇನ್ ದ ನಮ್ ದಪ್ಪ ನ್ಯಾಷನಲ್ ಪಾರ್ಕ್ ಆ್ಯಂಡ್ ದ್ಯಾಟ್ ಇಸ್ ಎಂಡೆಮಿಕ್ ಟು ದ ನಮ್ ದಪ್ಪ ನ್ಯಾಷನಲ್ ಪಾರ್ಕ್ ಆ್ಯಂಡ್ ನಮ್ ದಪ್ಪ ನ್ಯಾಷನಲ್ ಪಾರ್ಕ್ ಕಮ್ಸ್ ಇನ್ ಅರುಣಾಚಲ್ ಪ್ರದೇಶ್ ಆ್ಯಂಡ್ ದಂಪಾ ಟೈಗರ್ ರಿಸರ್ವ್ ಕಮ್ಸ್ ಇನ್ ಮಿಜೋರಾಂ ಅದು ಗೊತ್ತಿರಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಒನ್ ಸೊ ವಿತ್ ರೆಫರೆನ್ಸ್ ಟು ದ ಕನ್ಸರ್ವೇಷನ್ ಆರ್ಗನೈಸೇಷನ್ ಅಂಡರ್ ವೆಟ್ಲ್ಯಾಂಡ್ಸ್ ಇಂಟರ್ನ್ಯಾಷನಲ್ ಓಕೆ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ ಫಸ್ಟ್ ನೋಡಿ ಇಟ್ ಈಸ್ ಆ್ಯನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಫಾರ್ಮ್ಡ್ ಬೈ ದ ಕಂಟ್ರೀಸ್ ವಿಚ್ ಆರ್ ಸಿಗ್ನೇಟರಿ ಟು ದ ರಾಮ್ಸಾರ್ ಕನ್ವೆನ್ಷನ್ ಸೊ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಸೆಕೆಂಡ್ ನೋಡಿ ಇಟ್ ವರ್ಕ್ಸ್ ಆಟ್ ದ ಫೀಲ್ಡ್ ಲೆವೆಲ್ to develop and mobilize knowledge and use the practical experiences to advocate for the better policies yeah statement correct idralli first statement correct ah idu 100% wrong yakandre nodi wetland international create agiru thumba varshagalu hindgade but ramsar convention bandirudu 1971 okay adu wetland international yavaga agittu adu barkoli correct gothagibudut nimge so that wetland international created and they meant esne question idu 40 ಹಾಂ ಸೊ ದಿಸ್ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಕ್ರಿಯೇಟೆಡ್ ಇನ್ ದ ಇಯರ್ 1954 ಓಕೆ ಇದು 1954 ಕ್ರಿಯೇಟ್ ಆಗಿದೆ ಆ್ಯಂಡ್ ಬಟ್ ರಾಮ್ಸಾರ್ ಕನ್ವೆನ್ಷನ್ ಸೈನ್ಡ್ ಇನ್ ದ ಇಯರ್ 1971 ಬಟ್ ಅವ್ರು ಹೇಳ್ತಿರೋದು ಇಟ್ ಈಸ್ ಆ್ಯನ್ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಫಾರ್ಮ್ಡ್ ಬೈ ದ ಕಂಟ್ರೀಸ್ ವಿಚ್ ಆರ್ ಸಿಗ್ನೇಟೆಡ್ ಟು ದ ರಾಮ್ಸಾರ್ ಅಂತ ಹೇಳ್ತಾ ಇದ್ದಾರೆ ಬಟ್ ರಾಮ್ಸಾರ್ ಬಂದಿರೋದು 1971 ಹಾಗಾಗಿ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಬಿಕಾಸ್ ರಾಮ್ಸಾರ್ ತುಂಬ ಲೇಟ್ ಆಗಿ ಬಂದಿರೋದು ಸೊ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಸೆಕೆಂಡ್ ಇಸ್ ಕರೆಕ್ಟ್ ಬಿಕಾಸ್ ಇಟ್ ವರ್ಕ್ಸ್ ಆಟ್ ದ ಫೀಲ್ಡ್ ಲೆವೆಲ್ ಟು ಡೆವಲಪ್ ಆ್ಯಂಡ್ ಮೊಬಿಲೈಸ್ ನಾಲೆಜ್ ಆ್ಯಂಡ್ ಯೂಸ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಟು ದ ಅಡ್ವೊಕೇಟ್ ಫಾರ್ ದ ಬೆಟರ್ ಪಾಲಿಸೀಸ್ ದಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಓಕೆ ಸೊ ಯರ್ ಆನ್ಸರ್ ಇಸ್ ಬಿ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಒನ್ other than poaching what are the possible reasons for the decline in the population of ganges river dolphin so first nimge gotirbeku poaching anta what is poaching poaching is the illegal hunting okay illegal hunting is known as poaching and ik sometime legal hunting irutte for example vermin ik vermin andre namdu fifth schedule ide alla WPA do so in the fifth schedule of WPA the government itself says to kill the some animals and those animals we are calling the vermin and so this is a legal hunting and illegal andre eno yari gottagade en illegal maartaralla so like virappan maartta idralla illegal agi nam elephant idrana teeth galanna madudu that is illegal that is poaching okay poaching means illegal hunting and what are the possible reasons adakke ganges river dolphin kadim agakke en karana anta okay ಅದರ್ ದ್ಯಾನ್ ಪೂಚಿಂಗ್ ಪೂಚಿಂಗ್ ಅಂದರೆ ಗೊತ್ತಾಯ್ತಲ್ಲ ಇಲ್ಲಿಗಲ್ ಅದನ್ನು ಹಂಟ್ ಮಾಡೋಕ್ಕಿಂತ ಬಿಟ್ಟು ಮತ್ತೆ ಬೇರೆ ರೀಸನ್ಸ್ ಏನಂದರೆ ದಟ್ ಈಸ್ ಅ ಕನ್ಸ್ಟ್ರಕ್ಷನ್ ಆಫ್ ದ ಡ್ಯಾಮ್ಸ್ ಆ್ಯಂಡ್ ಬ್ಯಾರೇಜ್ ರಿವರ್ಸ್ ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಡಿಕ್ಲೈನ್ ಇನ್ ದ ಗಂಗೇಸ್ ರಿವರ್ ಡಾಲ್ಫಿನ್ ಸೆಕೆಂಡ್ ಒನ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದ ಕ್ರೊಕೊಡೈಲ್ಸ್ ಇನ್ ದ ರಿವರ್ಸ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಅದು ನೀವು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಹಾಕ್ತೀರಾ ಬಟ್ ಹಂಗೆ ಹಾಕ್ಬಾರ್ದು ಓಕೆ ಬಿಕಾಸ್ ಕ್ರೊಕೊಡೈಲ್ ಹೆಚ್ಚಿಗಾದ್ರೆ ಅದಕ್ಕೇನು ಸಂಬಂಧ ಅದನ್ನು ತಿನ್ನತ್ತ ಮಿನಿಗೆ ಇಲ್ಲ ತಾನೇ ಓಕೆ ಸೊ ಥರ್ಡ್ ಒನ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಫಿಶಿಂಗ್ ನೆಟ್ಸ್ ಆಕ್ಸಿಡೆಂಟ್ಲಿ ಅದು ಕರೆಕ್ಟು ಯಾಕಂದರೆ ಫಿಶಿಂಗ್ ಆಕ್ಟಿವಿಟೀಸಿಂದ ಅವ್ರು ನೆಟ್ ಹಾಕಿರ್ತಾರೆ ಅವು ಬಾಯ್ ಕಣ್ಣು ತಪ್ಪಿ ಯಾಕಂದರೆ ಕಣ್ಣು ಬೇರೆ ಕಾಣಂಗಿಲ್ಲ ಅದಕ್ಕೆ ನಮ್ಮ ಡಾಲ್ಫಿನಿಗೆ ಅದು ಕುರುಡ ಗೊತ್ತಾ ನಿಮಗೆ ಇಸ್ ಅ ಬ್ಲೈಂಡ್ ಬ್ಲೈಂಡ್ ಫಿಶ್ ಅದು ಸೊ ಆ್ಯಂಡ್ ಫೋರ್ತ್ ಒನ್ ಯೂಸ್ ಆಫ್ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಆ್ಯಂಡ್ ಅದರ್ ಅಗ್ರಿಕಲ್ಚರಲ್ ಕೆಮಿಕಲ್ಸ್ ಅದು ಡೈರೆಕ್ಟ್ಲಿ ಇಂಜೆಕ್ಟ್ ಆಗುತ್ತೆ ವಾಟರಲ್ಲಿ ಆ್ಯಂಡ್ ಡೆಫಿನೆಟ್ಲಿ ಇಟ್ ಕಾಸಸ್ ದ ಡಿಕ್ಲೈನ್ ಇನ್ ದ ಗಂಗೇಸ್ ರಿವರ್ ಡಾಲ್ಫಿನ್ ಆ್ಯಂಡ್ ಗಂಗೇಸ್ ರಿವರ್ ಡಾಲ್ಫಿನ್ ವಾಟ್ ಈಸ್ ದ ಐಯುಸಿಎನ್ ಸ್ಟೇಟಸ್
It is an endangered species. Okay, so this is an endangered species. And Ganges River Dolphin is the national aquatic animal of the country. National aquatic organism. Okay, or the species. So national aquatic. Idu yavaga declare madidru? In the year 2010. 2010 declare madidru. Again based on the yar madidru idu national river national Ganga River Basin Authority. National Ganga River Basin Authority ivaru declare madidru enanta. So Ganges dolphin should be the national aquatic animal antheli. And adarkinta munche this National Ganga River Basin yavaga create agittu 2009. So it was created in the year 2009, again based on the Environment Protection Act 1986. So 1986 recommendation mele, so this NGRBA was constructed. And based on the NGRA, so national that Ganges dolphin has declared as the national aquatic animal. Okay, adu gottirli. So next nodi, and inond barutte ondu Pondicherry shark matte inond yavudu Ganges shark, yad barutave avu yadu critically endangered, but Ganges river dolphin is endangered. Okay, adu gottirli. Next question, ಇದರ ಆನ್ಸರ್ ಗೊತ್ತಾಯ್ತಲ್ಲ ಏನು? ಸಿ. ಓಕೆ, ಸಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್. ಸೊ ಬ್ಯಾಟ್ಸ್, ಬಿಯರ್ಸ್ ಆ್ಯಂಡ್ ರೋಡೆಂಟ್ಸ್, ದ ಫಿನಾಮಿನನ್ ಆಫ್ ಹೈಬರ್ನೇಷನ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್. ವಾಟ್ ಈಸ್ ಹೈಬರ್ನೇಷನ್? ನಾವು ಇದು ಕ್ಲಾಸಲ್ಲಿ ನೀವು ಕರೆಕ್ಟಾಗಿ ಬರ್ಸಿದ್ದೀವಿ ನಿಮ್ಗೆ ಹೈಬರ್ನೇಷನ್ ಅಂದ್ರೇನು. ಸೊ ಸಮ್ ಆಫ್ ದಿ ಸ್ಪೀಸೀಸ್ ಅಂಡರ್ಗೋ ದ ಡೀಪ್ ಸ್ಲೀಪ್, ಲಾಂಗ್ ಸ್ಲೀಪ್ ಆರ್ ಡೀಪ್ ಸ್ಲೀಪ್ ಹೋಗ್ತವೆ. ಇದಕ್ಕೆ ಟು ಅವಾಯ್ಡ್ ದ ಇವಾಪೊರೇಷನ್ ಆ್ಯಂಡ್ ಟು ಅವಾಯ್ಡ್ ದ ಮೋರ್ ಮೆಟಾಬೋಲಿಕ್ ಆಕ್ಟಿವಿಟೀಸ್. ಅದು ಯಾವುದು? ಮೂರು ಬರ್ತವೆ, ಬ್ಯಾಟ್ಸ್, ಬಿಯರ್ಸ್ ಆ್ಯಂಡ್ ರೋಡೆಂಟ್ಸ್. ಆಲ್ ದ ಥ್ರೀ ಆರ್ ದ ಪಾರ್ಟ್ ಆಫ್ ಹೈಬರ್ನೇಷನ್. ಓಕೆ, ಸೊ ಆನ್ಸರ್ ಈಸ್ ಸಿ, 1, 2, 3. ಹೈಬರ್ನೇಷನ್ ಅದಕ್ಕೆ ಟು ರೆಡ್ಯೂಸ್ ದ ಲಾಸ್ ಆಫ್ ಎನರ್ಜಿ, ಟು ರೆಡ್ಯೂಸ್ ದ ಏನು ಮೆಟಾಬೋಲಿಕ್ ಆಕ್ಟಿವಿಟೀಸ್. ಓಕೆ, ಯಾರು ಎನ್ವೈರ್ಮೆಂಟ್ ಕ್ಲಾಸ್ ಮಾಡಿದ್ದೀರಾ ಅವ್ರಿಗೆ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈಗ ಪಾಪ ನಮ್ಮ ಮನೋಜ್ ಮುಖ ನೋಡಿ ನಂಗೆ ಅಯ್ಯೋ ಅನ್ನಿಸ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಏನು. ಬಟ್ ಮೋಸ್ಟ್ಲಿ ಇವೆಲ್ಲ ಕ್ಲಾಸ್ ಪ್ರತಿಯೊಂದು ಡಿಸ್ಕಸ್ ಮಾಡಿದ್ದೀವಿ ಕ್ಲಾಸಲ್ಲಿ. ಓಕೆ ಸರ್, ನೋಡಿ ಇಲ್ಲಿ ತಲೆ ಕೆಡಿಸ್ಕೋಬೇಡಿ, ಬಟ್ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ಪಕ್ಕ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಫ್ ಯು ವಾಕ್ ಥ್ರೂ ದ ಕಂಟ್ರಿ ಸೈಡ್ ಯು ಆರ್ ಲೈಕ್ಲಿ ಟು ಸಮ್ ಬರ್ಡ್ಸ್ ಸ್ಟಾಕಿಂಗ್. ಸ್ಟಾಕಿಂಗ್ ಅಂದ್ರೇನು? ಸ್ಟಾಕಿಂಗ್ ಅಲಾಂಗ್ ಸೈಡ್ ದ ಕ್ಯಾಟಲ್ ಟು ಸೀಸ್ ದ ಇನ್ಸೆಕ್ಟ್ಸ್. ಓಕೆ, ಡಿಸ್ಟರ್ಬ್ಡ್ ಬೈ ದೇರ್ ಮೂಮೆಂಟ್ ಥ್ರೂ ಗ್ರಾಸಸ್. ಇವಾಗ ನೋಡಿರ್ತೀರ ನೀವು ಹಳ್ಳಿ ಕಡೆ, ಮುಂದೆ ಎಮ್ಮೆ ಹೋಗ್ತಿರುತ್ತೆ, ಹಿಂದೆ ಒಂದು ಸಣ್ಣ ಪಕ್ಷಿ ಫಾಲೋ ಮಾಡ್ತಿರುತ್ತೆ ಅದಕ್ಕೆ. ಓಕೆ, ಅಲ್ಲಿ ಸ್ಟಾಕಿಂಗ್ ಅಂದ್ರೇನು? ಫಾಲೋ ಮಾಡೋದು. ಓಕೆ, ಫಾಲೋವಿಂಗ್, ಆ ಫಾಲೋ ಮಾಡುತ್ತಲ್ಲ, ಒಂದು ಹಕ್ಕಿ ಇದೆ, ಅದು ಹಕ್ಕಿ ಅದನ್ನು ಫಾಲೋ ಮಾಡಿ ಅದು ಎಮ್ಮೆಯಲ್ಲಿ ಮೇಯ್ತಿರುತ್ತೆ, ಅದ್ರ ಮೇಲೆ ಕುಂತು ಅದು ನೋಡಿರ್ತೀರ ನೀವು, ಅಬ್ಸರ್ವ್ ಮಾಡಿರ್ತೀರ. ದ್ಯಾಟ್ ಈಸ್ ದ ಕಾಮನ್ ಮೈನಾ. ಅದೇ ಹೆಸರೇನು ಕಾಮನ್ ಮೈನಾ ಅಂತೇಳಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಓ ಇದೇನಾ ಅಂತೀರ ನೀವು. ಗೂಗಲಲ್ಲಿ ಸರ್ಚ್ ಮಾಡಿ, ದಟ್ ಈಸ್ ಕಾಮನ್ ಮೈನಾ. ಆ್ಯಂಡ್ ಇಟ್ ಫಾಲೋವಿಂಗ್ ದ ಕ್ಯಾಟಲ್, ಅದು ಬಫೆಲೋ ಇರಲಿ ಅಥವಾ ಅಕ್ಕವು ಇರಲಿ, ಇದು ಫಾಲೋ ಅಪ್ ಮಾಡುತ್ತೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ದ ಬರ್ಡ್ಸ್ ಅಂತ ಕೇಳಿದ್ದಾರೆ. ಕ್ವಶನ್ ಏನು? ಇಫ್ ಯು ವಾಕ್ ಥ್ರೂ ದ ಕಂಟ್ರಿ ಸೈಡ್, ಅಂದ್ರೇನು ವಿಲೇಜ್ ಏರಿಯಾ ಆಗಲಿ ಅಥವಾ ಬೇರೆ ಬೇರೆ ಔಟ್ಸ್ಕರ್ಟ್ಸಲ್ಲಿ, ಸೊ ಇಫ್ ಯು ಸಿ ಯು ಆರ್ ಲೈಕ್ಲಿ ಟು ಸಿ ಸಮ್ ಬರ್ಡ್ಸ್ ಸ್ಟಾಕಿಂಗ್ ಆರ್ ಸ್ಟಾಕಿಂಗ್. ಸ್ಟಾಕಿಂಗ್ ಮೀನ್ಸ್ ಫಾಲೋವಿಂಗ್ ಅಲಾಂಗ್ ದ ಕ್ಯಾಟಲ್ ಟು ಸೀಸ್ ದ ಇನ್ಸೆಕ್ಟ್. ಅಲ್ಲಿ ಇರುವಂಥ ಇನ್ಸೆಕ್ಟು ಅದನ್ನು ಕ್ಯಾಚ್ ಮಾಡೋಕ್ಕೋಸ್ಕರ ಆ ಎನಿಮಲ್ಸ್ನ ಫಾಲೋ ಅಪ್ ಮಾಡುತ್ತೆ. ಅದು ಯಾವುದಂತ ಕೇಳಿದ್ದಾರೆ, ದಟ್ ಈಸ್ ದ ಕಾಮನ್ ಮೈನಾ. ಸೊ ಪೆಂಟೆಡ್ ಸ್ಟಾರ್ಕ್ ಅಲ್ಲ. ಸ್ಟಾರ್ಕ್ ಅಂದ್ರೇನು? ವಾಟ್ ಇಸ್ ಸ್ಟಾರ್ಕ್? ಕ್ರೇನ್ ಅಂದ್ರೇನು? ಇದಕ್ಕೆ ಏನಂತಾರೆ? ಕೊಕ್ಕರೆ. ಹಾಂ, ಕೊಕ್ಕರೆ. ಓಕೆ, ಕೊಕ್ಕರೆ, ಇವೆರಡು ಕೊಕ್ಕರೆಯು. ಓಕೆ, ಸೊ ಕೊಕ್ಕರೆ ಫಾಲೋ ಅಪ್ ಮಾಡೋಂಗಿಲ್ಲ, ಫಾಲೋ ಅಪ್ ಮಾಡೋದು ಯಾವುದು? ಕಾಮನ್ ಮೈನಾ. ಸೊ ಆನ್ಸರ್ ಈಸ್ ಬಿ, ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ಸಮ್ ಟೈಮ್ ನೋಡಿ ಪ್ರಿಲಿಮ್ಸಲ್ಲಿ ಅದರ ಮೀನಿಂಗ್ ಕನ್ನಡದಲ್ಲಿ ಅರ್ಥ ಆದರೆ ಆನ್ಸರ್ ಬಂದುಬಿಡುತ್ತೆ. ಸಮ್ ಟೈಮ್ ಅದ್ರ ಮೀನಿಂಗೆ ಗೊತ್ತಿರಲ್ಲ, ಅದಕ್ಕಾಗಿ ನಾವು ಬಿಟ್ಟುಬಿಡ್ತೀವಿ ಅಷ್ಟೇ. ಈಗ ಇದು ನಿಮ್ಗೆ ಏನಾದರೂ ಕನ್ನಡದಲ್ಲಿ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡ್ತಿದ್ರಿ ನೀವು. ಓಕೆ, ಕಾಮನ್ ಮೈನಾ. ನೆಕ್ಸ್ಟ್ ಕ್ವಶನ್, ಸೊ ವಿತ್ ರೆಫರೆನ್ಸ್ ಟು ದ ಇಕೋ ಸೆನ್ಸಿಟಿವ್ ಝೋನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. ಫಸ್ಟ್ ನಿಮಗೆ ಇದು ಗೊತ್ತಿರಬೇಕು, ದ ಇಕೋ ಸೆನ್ಸಿಟಿವ್ ಝೋನ್ ಕ್ಯಾನ್ ಬಿ ಡಿಕ್ಲೇರ್ಡ್ ಅಂಡರ್ ದ 1986 ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಅಂದರೆ ಇಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಮಾಡುವಂಥ ಪ್ರೊವಿಜನ್ ಎಲ್ಲಿದೆ? ಇಕೋ, ಇದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಆ್ಯಂಡ್ ಈಗ ವೆಸ್ಟರ್ನ್ ಘಾಟ್ಸ್ ನಾವು ಡಿಕ್ಲೇರ್ ಮಾಡಿದ್ದೀವಿ ಏನಂತ, ಇಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತೇಳಿ. ಆ್ಯಂಡ್ ಅಗೇನ್ ಇಕೋಲಾಜಿಕಲ್
ಕೋಸ್ಟಲ್ ಝೋನ್ಸ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ದಿಸ್ ಇಕೋಲಾಜಿಕಲ್ ಕೋಸ್ಟಲ್ ಝೋನ್ಸ್, ಇಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾಸ್, ದಿಸ್ ಆಲ್ ಆರ್ ಡಿಕ್ಲೇರ್ಡ್ ಅಂಡರ್ ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಓಕೆ, ಫಸ್ಟ್ ನೋಡಿ, ಇಕೋ ಸೆನ್ಸಿಟಿವ್ ಝೋನ್ಸ್ ಆರ್ ದ ಏರಿಯಾಸ್ ದ್ಯಾಟ್ ಆರ್ ಡಿಕ್ಲೇರ್ಡ್ ಅಂಡರ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. 1972 ಡಿಕ್ಲೇರ್ ಮಾಡೋದು ನಾವೇನು, ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಡಿಕ್ಲೇರ್ ಮಾಡೋದು ಬೇಸ್ಡ್ ಆನ್ 1972 ಆ್ಯಕ್ಟ್, ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ ವಿ ಆರ್ ಡಿಕ್ಲೇರಿಂಗ್ ಬೇಸ್ಡ್ ಆನ್ ದ ಮ್ಯಾಪ್ ಪ್ರೋಗ್ರಾಮ್. ಬಟ್ ದ ಇಕೋ ಸೆನ್ಸಿಟಿವ್ ಝೋನ್ಸ್ ವಿ ಆರ್ ಡಿಕ್ಲೇರಿಂಗ್ ಬೇಸ್ಡ್ ಆನ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಆ್ಯಂಡ್ ಸೆಕೆಂಡ್ ಒನ್, ದ ಪರ್ಪಸ್ ಆಫ್ ದ ಡಿಕ್ಲರೇಷನ್ ಆಫ್ ಇಕೋ ಸೆನ್ಸಿಟಿವ್ ಝೋನ್ ಈಸ್ ಟು ಪ್ರೊಹಿಬಿಟ್ ಆಲ್ ಕೈಂಡ್ಸ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಇಷ್ಟೇ ಇದೆ ಅದು. ಹಾಂ, ಹ್ಯೂಮನ್ ಆ್ಯಕ್ಟಿವಿಟೀಸ್ ದೋಸ್ ಝೋನ್ಸ್ ಎಕ್ಸೆಪ್ಟ್ ಅಗ್ರಿಕಲ್ಚರ್. ಇದು ಕರೆಕ್ಟಾ? 100% ಕರೆಕ್ಟ್. ಬಿಕಾಸ್ ನಿಮ್ಗೆ ಗೊತ್ತಿರಲಿ, ಒಂದು ಗಾಡಗಿಲ್ ಕಮಿಟಿ ಮತ್ತು ಕಸ್ತೂರಿರಂಗನ್ ಕಮಿಟಿ. ಸೊ ಗಾಡಗಿಲ್ ಕಮಿಟಿ ಏನು ಹೇಳಿದರು, ಎಂಟೈರ್ ಏರಿಯಾ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ನ ಇಕೋ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡಿ ಅಂತ ಹೇಳಿದರು. ಆದರೆ ಕಸ್ತೂರಿರಂಗನ್ ಬಂದು ಹೇಳ್ತಾರೆ, ಸೊ ಎಂಟೈರ್ ಏರಿಯಾ ಕ್ಯಾನ್ ಬಿ ಡಿಕ್ಲೇರ್ಡ್, ಓನ್ಲಿ 37% ಆಫ್ 37% ಆಫ್ ದ ಏರಿಯಾ ಕ್ಯಾನ್ ಬಿ ಡಿಕ್ಲೇರ್ಡ್ ಆ್ಯಸ್ ಇಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಎಕ್ಸೆಪ್ಟ್ ಅಗ್ರಿಕಲ್ಚರ್ ಅಂತ ಹೇಳಿದರು. ಹಾಗಾಗಿ ದಿಸ್ ಕಸ್ತೂರಿರಂಗನ್ ಕಮಿಟಿ ಇಸ್ ಆಲ್ಸೋ ನೋನ್ ಆ್ಯಸ್ ಪ್ರೋ ಫಾರ್ಮರ್ಸ್ ಕಮಿಟಿ ಅಂತ ಹೇಳಿದ್ದೀವಿ ನಾವು. ಓಕೆ, ಸೊ ಆನ್ಸರ್ ಈಸ್ ಬಿ, 2 ಓನ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಎನಿಮಲ್ ವೆಟ್ಲ್ಯಾಂಡ್ಸ್ ಬೋರ್ಡ್ ಆಫ್ ಇಂಡಿಯಾ ಈಸ್ ಇಸ್ಟಾಬ್ಲಿಷ್ಡ್ ಅಂಡರ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್, ಬಿಕಾಸ್ ಇದಕ್ಕೆ ಒಂದು ಸೆಪ್ರೇಟ್ ಆ್ಯಕ್ಟೇ ಇದೆ. ಆದರೆ ಆ್ಯಕ್ಟ್ ಹೆಸರೇನು ಬರ್ಕೊಳ್ಬೇಕಾದ್ರೆ ಎನಿಮಲ್. ಕ್ವೆಶನ್ ನಂಬರ್ 46 ಅಲ್ಲ, ಒಂದೇ ಮಿಂಟು. ಓಕೆ, ಸೊ ಪ್ರಿವೆನ್ಷನ್ ಆಫ್ ಆ ಆ್ಯಕ್ಟ್ ಹೆಸರು ಬರ್ಕೊಳ್ಳಿ, ಪ್ರಿವೆನ್ಷನ್, ಇದು ವೆರಿ ಇಂಪಾರ್ಟೆಂಟ್, ಪ್ರಿವೆನ್ಷನ್ ಆಫ್ ಎನಿಮಲ್ಸ್, ಇಲ್ಲ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ, ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಎನಿಮಲ್ಸ್ ಆ್ಯಕ್ಟ್ 1960. ವೆರಿ ಗುಡ್, 1960. ಈ ಆ್ಯಕ್ಟು, ಬೇಸ್ ಆನ್ ದಿಸ್ ಆ್ಯಕ್ಟ್ ದ ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಈಸ್ ಇಸ್ಟಾಬ್ಲಿಷ್ಡ್, ನಾಟ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಆ್ಯಂಡ್ ಸೆಕೆಂಡ್ ಒನ್, ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ, ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಈಸ್ ಇಸ್ಟಾಬ್ಲಿಷ್ಡ್, ಈಸ್ ದ ಸ್ಟ್ಯಾಟ್ಯೂಟರಿ ಬಾಡಿ ಅಂತ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಯಾಕಂದರೆ ಇವಾಗ ರೀಸೆಂಟ್ಲಿ ದ ಫೋರ್ತ್ ಟೈಗರ್ ಸೆನ್ಸಸ್ ನಾವು ಕಂಪ್ಲೀಟ್ ಆಗಿ ಕಂಡಕ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಆ್ಯಂಡ್ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಇಸ್ ದ ಸ್ಟ್ಯಾಟ್ಯೂಟರಿ ಬಾಡಿ. ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಂಡ್ ಥರ್ಡ್ ಒನ್, ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಈಸ್ ಚೇರ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಅದು ಕರೆಕ್ಟು, ಬಟ್ ಇವಾಗ ಅಲ್ಲ ಅದು, ಬಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅದು. ಬಟ್ ರೈಟ್ ನೌ, ಸೊ ಇನ್ಸ್ಟೆಡ್ ಆಫ್ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ, ವಿ ಆರ್ ಹ್ಯಾವಿಂಗ್ ನ್ಯಾಷನಲ್ ಗಂಗಾ ಕೌನ್ಸಿಲ್, ನ್ಯಾಷನಲ್ ಗಂಗಾ ಕೌನ್ಸಿಲ್. ಆ್ಯಂಡ್ ದಿಸ್ ನ್ಯಾಷನಲ್ ಗಂಗಾ ಕೌನ್ಸಿಲ್ ರಿಪ್ಲೇಸ್ಡ್ ದ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ. ಆ್ಯಂಡ್ ನೌ ಆಲ್ಸೋ ದ ಪಿ ಎಮ್ ವಿಲ್ ಬಿ ದ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಗಂಗಾ ಕೌನ್ಸಿಲ್. ಆ್ಯಂಡ್ ದಿಸ್ ನ್ಯಾಷನಲ್ ಗಂಗಾ ಕೌನ್ಸಿಲ್ ಟು ಇಂಪ್ಲಿಮೆಂಟ್ ದ ನಮಾಮಿ ಗಂಗೆ ಪ್ರೋಗ್ರಾಮ್. ಆ್ಯಂಡ್ ಅಗೇನ್ ಟು ಇಂಪ್ಲಿಮೆಂಟ್ ದ ನಮಾಮಿ ಗಂಗೆ, ವಿ ಆರ್ ಹ್ಯಾವಿಂಗ್ ಅನದರ್ ಆರ್ಗನೈಜೇಷನ್, ದ್ಯಾಟ್ ಈಸ್ ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ಆ್ಯಂಡ್ ದಿಸ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇಸ್ ದ ರಿಜಿಸ್ಟರ್ಡ್ ಸೊಸೈಟಿ, ಇಸ್ ರಿಜಿಸ್ಟರ್ಡ್ ಸೊಸೈಟಿ. ಆ್ಯಂಡ್ ದಿಸ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಸ್ಟಾರ್ಟೆಡ್ ಇನ್ ದ ಇಯರ್ 2011, ಇದು ಗೊತ್ತಿರಲಿ. ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಫ್ರಾಮ್ 2011 ಆ್ಯಸ್ ದ ರಿಜಿಸ್ಟರ್ಡ್ ಸೊಸೈಟಿ ಫಾರ್ ದ ನಮಾಮಿ ಗಂಗೆ ಪ್ರೋಗ್ರಾಮ್. ಆ್ಯಂಡ್ ನಮಾಮಿ ಗಂಗೆ ಸ್ಟಾರ್ಟೆಡ್ ಇನ್ ದ ಇಯರ್ 2014ನಲ್ಲಿ ನಮಾಮಿ ಗಂಗೆ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಅದಾದಮೇಲೆ, ಸೊ ದಿಸ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ರೈಟ್ ನೌ ಇಟ್ ಈಸ್ ವರ್ಕಿಂಗ್ ಆ್ಯಸ್ ದ ರಿಜಿಸ್ಟರ್ಡ್ ಸೊಸೈಟಿ ಫಾರ್ ದ ನಮಾಮಿ ಗಂಗೆ. ಆ್ಯಂಡ್ ಕೌನ್ಸಿಲ್ ಯಾವುದು, ನ್ಯಾಷನಲ್ ಗಂಗಾ ಕೌನ್ಸಿಲ್. ಆ್ಯಂಡ್ ಚೇರ್ಪರ್ಸನ್ ವಿಲ್ ಬಿ ದ ಪ್ರೈಮ್ ಮಿನಿಸ್ಟರ್. ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು, ಯಾವುದು ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ, ಅದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಬರ್ಕೊಳ್ಳಿ. ಬಿಕಾಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಒನ್ ಕ್ವೆಶನ್ ದಿಸ್ ಇಯರ್ 100% ಫ್ರಾಮ್ ದ ಟೈಗರ್, ಟೈಗರ್ ಆಗಲಿ ಅಥವಾ ಟೈಗರ್ ಸೆನ್ಸಸ್ ಆಗಲಿ ಅಥವಾ ಏನೇ ಆಗಲಿ, ಒಂದು ಹಿಸ್ಟ್ರಿ ಬರ್ಕೊಳ್ಳಿ, ಕರೆಕ್ಟಾಗಿ ಬರ್ಕೊಳ್ಳಿ ಫಸ್ಟ್ ಆಫ್ ಆಲ್. ಓಕೆ ನೋಡಿ, ಎಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟ್ ವಿ ಸ್ಟಾರ್ಟೆಡ್ ಪ್ರೊಜೆಕ್ಟ್ ಟೈಗರ್ ಯಾವಾಗೆ, 1973ಅಲ್ಲಿ ಪ್ರೊಜೆಕ್ಟ್ ಟೈಗರ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ,
The Global Tiger Forum, the Global Tiger Forum was created in the year 1993. 20 years aadmele. So the Global Tiger Forum create maadidivi. And this Global Tiger Forum was created by the 13 Tiger Range countries. Okay, Tiger Range countries, TRC and karitare. So 13 Tiger Range countries. So nimma question kelabodu, which of the following is are members of Tiger Global Tiger Forum? Just say one sari barkon bidi fast aagi. So ondu BB andre enu, Bangladesh and Bhutan. So that is BB. And BB admele CC andre enu, China and Cambodia. So they are CC admele, then II andre enu, India and Indonesia. So II admele MM and MM alli yavudu, Malaysia and Myanmar. So these are the MM. So ಎಷ್ಟು ಅದು ನೋಡಿ 2 8 ಅದು. ಆ್ಯಂಡ್ ರಿಮೈನಿಂಗ್ 5 ಬರ್ಕೊಂಡು ಬಿಡಿ. ಸೊ ನೇಪಾಲ್, ರಷ್ಯಾ, ಥೈಲ್ಯಾಂಡ್, ವಿಯತ್ನಾಮ್ ಆ್ಯಂಡ್ ಲಾವೋಸ್. ಸೊ ದೀಸ್ ಆರ್ ದ 13 ಟೈಗರ್ ರೇಂಜ್ ಕಂಟ್ರೀಸ್. ಆ್ಯಂಡ್ ಜಗತ್ತಿನಲ್ಲಿ ಎಷ್ಟು ಟೈಗರ್ಸ್ ಇದಾವಲ್ಲ, ಮುಖ್ಯವಾಗಿ ಇಲ್ಲೇ ಇರ್ತವೆ. ಇವು 13 ಕಂಟ್ರಿದಾಗ ಇದ್ದಾವೆ. ಅರೌಂಡ್ 98% ಆಫ್ ದ ಟೈಗರ್ಸ್ ಆರ್ ದೇರ್ ಇನ್ ದೀಸ್ 13 ಕಂಟ್ರೀಸ್. ಆ್ಯಂಡ್ ಇಂಡಿಯಾ ಈಸ್ ದ 75% ಆಫ್ ದ ಟೋಟಲ್ ಟೈಗರ್ಸ್ ಇನ್ ದ ವರ್ಲ್ಡ್ ದೇ ಆರ್ ಲೊಕೇಟೆಡ್ ಇನ್ ದ ಇಂಡಿಯಾ. ಓಕೆ, ಇಂಡಿಯಾದಾಗ ಇರೋದು ಎಷ್ಟು? 75% ಆಫ್ ದ ಟೈಗರ್ಸ್. ಓಕೆ, ಆ್ಯಂಡ್ ದೀಸ್ ಆರ್ ದ 13 ಟೈಗರ್ ರೇಂಜ್ ಕಂಟ್ರೀಸ್. ಫಸ್ಟು ಟೈಗರ್ ಪ್ರೊಜೆಕ್ಟ್ ಟೈಗರ್, ಅದಾದಮೇಲೆ ಗ್ಲೋಬಲ್ ಟೈಗರ್ ಫೋರಮ್ 1993. ಆ್ಯಂಡ್ ಟೈಗರ್ ಫೋರಮ್ ಕ್ರಿಯೇಟ್ ಮಾಡಿರೋದು ಎಷ್ಟು ಕಂಟ್ರೀಸು? 13 ಕಂಟ್ರೀಸು. ಇದು ಆಯಿತು. ಇಷ್ಟು ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಸೊ ಇನ್ ದ ಇಯರ್ 2010, ಸೊ ದೇರ್ ವಾಸ್ ಅ ಸಮಿತ್ ಇನ್ ರಷ್ಯಾ ಆ್ಯಂಡ್ ದಟ್ ಈಸ್ ನೋನ್ ಆಸ್ ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಸಮಿತ್. ಆ್ಯಂಡ್ ದಿಸ್ ಸೇಂಟ್ ಪೀಟರ್ಸ್ಬರ್ಗ್ ಸಮಿತ್ ಆದಮೇಲೆ ಅಲ್ಲಿ ಒಂದು ಡಿಕ್ಲರೇಷನ್ ಆಗುತ್ತೆ, ಸೇಂಟ್ ಪೀಟರ್ಸ್ಬರ್ಗ್ ಡಿಕ್ಲರೇಷನ್. ಆ್ಯಂಡ್ ದಿಸ್ ಸೇಂಟ್ ಪೀಟರ್ಸ್ಬರ್ಗ್ ಡಿಕ್ಲರೇಷನ್ ರಿಲೇಟೆಡ್ ಟು ದ ಡಬ್ಲಿಂಗ್ ದ ಟೈಗರ್ ನಂಬರ್ ಬೈ ದ ಇಯರ್ ಎಷ್ಟು? 2022. ಬೈ ದ ಇಯರ್ 2022. ಓಕೆ, ಆ್ಯಂಡ್ ನಾವು ಅದಕ್ಕೇನು ಕರಿತೀವಿ? ಯಾವ ಪ್ರೋಗ್ರಾಮ್ ಅದು? ಗ್ಲೋಬಲ್ ಟೈಗರ್ ಕಾನ್ಸರ್ವೇಷನ್ ಪ್ರೋಗ್ರಾಮ್ ಆರ್ ಗ್ಲೋಬಲ್ ಟೈಗರ್ ರಿಕವರಿ ಪ್ರೋಗ್ರಾಮ್ ಅಂತ ಕರಿತೀವಿ. ಗ್ಲೋಬಲ್ ಟೈಗರ್ ರಿಕವರಿ ಪ್ರೋಗ್ರಾಮ್ ಆರ್ ಗ್ಲೋಬಲ್ ಟೈಗರ್ ಕಾನ್ಸರ್ವೇಷನ್ ಪ್ರೋಗ್ರಾಮ್ ಲಾಂಚ್ಡ್ ಆಟ್ ದ ಸೇಂಟ್ ಪೀಟರ್ಸ್ಬರ್ಗ್ ಸಮಿತ್ ಆ್ಯಂಡ್ ಇಟ್ ವಾಸ್ ವೆರಿ ಫೇಮಸ್ ಬೈ ದ ನೇಮ್ TX2. ಸೊ ಇಟ್ ಈಸ್ ವೆರಿ ಫೇಮಸ್ ಬೈ ದ ನೇಮ್ TX2. TX2 ಮೀನ್ಸ್ ಡಬ್ಲಿಂಗ್ ದ ಟೈಗರ್ಸ್ ನಂಬರ್ ಅಂತ. ಓಕೆ, ಸೊ ಅಷ್ಟಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಇನ್ ದ ಇಯರ್ 2005, ಸೊ ದ ಟೈಗರ್ ದಟ್ ಇನ್ನೊಂದೇನಂದರೆ ಹಾಂ, ಟೈಗರ್ ಟಾಸ್ಕ್ ಫೋರ್ಸ್ ವಾಸ್ ಕ್ರಿಯೇಟೆಡ್. ಟೈಗರ್ ಟಾಸ್ಕ್ ಫೋರ್ಸ್ ಕ್ರಿಯೇಟ್ ಮಾಡ್ತಾರೆ ಬೈ ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಓಕೆ, ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕಾನ್ಸ್ಟಿಟ್ಯೂಟೆಡ್ ಆರ್ ಕ್ರಿಯೇಟೆಡ್ ಅ ಟೈಗರ್ ಟಾಸ್ಕ್ ಫೋರ್ಸ್. ಆ್ಯಂಡ್ ದಿಸ್ ಟೈಗರ್ ಟಾಸ್ಕ್ ಫೋರ್ಸ್ ರೆಕಮೆಂಡೆಡ್ ಟು ಕ್ರಿಯೇಟ್ ಅ ಸ್ಟ್ಯಾಟ್ಯುಟರಿ ಬಾಡಿ ಆ್ಯಂಡ್ ಬೇಸ್ಡ್ ಆನ್ ದೇರ್ ರೆಕಮೆಂಡೇಷನ್ ವಿ ಕ್ರಿಯೇಟೆಡ್ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಇನ್ ದ ಇಯರ್ 2005. ಓಕೆ, ಇನ್ ದ ಇಯರ್ 2005 ವಿ ಕ್ರಿಯೇಟೆಡ್ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಆ್ಯಸ್ ದ ಸ್ಟ್ಯಾಟ್ಯುಟರಿ ಬಾಡಿ. ಆ್ಯಂಡ್ ಬೇಸ್ಡ್ ಆನ್ ದ ರೆಕಮೆಂಡೇಷನ್ ಆಫ್, ಕ್ವಶನ್ ಕೇಳ್ತಾರೆ, ರೆಕಮೆಂಡೇಷನ್ ಯಾರು ಕೊಟ್ಟಿದ್ರು? ದ ಟೈಗರ್ ಟಾಸ್ಕ್ ಫೋರ್ಸ್. ಬೇಸ್ಡ್ ಆನ್ ದ ರೆಕಮೆಂಡೇಷನ್ ಆಫ್ ಟೈಗರ್ ಟಾಸ್ಕ್ ಫೋರ್ಸ್ ದ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ವಾಸ್ ಕ್ರಿಯೇಟೆಡ್ ಆ್ಯಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಅಷ್ಟು ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಸೊ ರೈಟ್ ನೌ ಔಟ್ ಆಫ್ 28 ಸ್ಟೇಟ್ಸ್ ಸೊ 18 ಸ್ಟೇಟ್ಸ್ ಹ್ಯಾವಿಂಗ್ ದ ಟೈಗರ್ ರಿಸರ್ವ್ಸ್ ಆ್ಯಂಡ್ 18 ಸ್ಟೇಟಲ್ಲಿ ನಿಮಗೆ ಟೈಗರ್ ನೋಡೋಕೆ ಸಿಗ್ತವೆ ಔಟ್ ಆಫ್ 28 ಸ್ಟೇಟ್ಸ್. ಆ್ಯಂಡ್ ಅಗೇನ್ ಸೊ ವಿ ಆರ್ ಹ್ಯಾವಿಂಗ್ 50 ಟೈಗರ್ ರಿಸರ್ವ್ಸ್ ಆ್ಯಂಡ್ ದೀಸ್ 50 ಟೈಗರ್ ರಿಸರ್ವ್ಸ್ ಕಾನ್ಸ್ಟಿಟ್ಯೂಟ್ 2.2
2% of the total geographical area of the country. Total geographical area of the country or the India. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಮ್ಯಾಂಗ್ರೂವ್ಸ್ ತೊಗೊಂಡ್ರೆ ಜಸ್ಟ್ 0.15% ಇದೆ. ಸೊ ಇಫ್ ಯು ಟೇಕ್ ದ ಮ್ಯಾಂಗ್ರೂವ್ಸ್, ಸೊ ಇಟ್ ಅಕೌಂಟ್ಸ್ ಜಸ್ಟ್ 0.15%. ಇಫ್ ಯು ಟೇಕ್ ದ ಟೈಗರ್ ರಿಸರ್ವ್, ಸೊ ಇಟ್ ಅಕೌಂಟ್ಸ್ 2.2% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಕಂಟ್ರಿ. ಓಕೆ, ಆ್ಯಂಡ್ ಅಷ್ಟಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ಫ್ರಾಮ್ ದ ಇಯರ್ 2006 ಇಟ್ ಸೆಲ್ಫ್, ಬಿಕಾಸ್ ಇನ್ ದ ಇಯರ್ 2005 ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ವಾಸ್ ಕ್ರಿಯೇಟೆಡ್, ಆ್ಯಂಡ್ ದಿಸ್ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ವಿತ್ ದ ಹೆಲ್ಪ್ ಆಫ್ ಯಾವುದು ಅದ್ರ ಹೆಸರೇನು, ಒಂದು ಮಿಂಟು, ಹಾಂ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ದಿಸ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ, ದಿಸ್ ಬೋತ್ ಟುಗೆದರ್ ಸ್ಟಾರ್ಟೆಡ್ ದ ಟೈಗರ್ ಸೆನ್ಸಸ್ ಇನ್ ಇಂಡಿಯಾ. ದ ಟೈಗರ್ ಸೆನ್ಸಸ್ ಇನ್ ಇಂಡಿಯಾ ಸ್ಟಾರ್ಟೆಡ್ ಫ್ರಾಮ್ ದ ಇಯರ್ 2006 ಆನ್ವರ್ಡ್ಸ್, ಆ್ಯಂಡ್ ದ ಫಸ್ಟ್ ಟೈಗರ್ ಸೆನ್ಸಸ್ ವಾಸ್ ಕಂಡಕ್ಟೆಡ್ ಇನ್ ದ ಇಯರ್ 2006, ಆ್ಯಂಡ್ ಸೆಕೆಂಡ್ ಟೈಗರ್ ರಿಸರ್ವ್ ಇನ್ ದ ಇಯರ್ 2010, ಆ್ಯಂಡ್ ಥರ್ಡ್ ಟೈಗರ್ ಸೆನ್ಸಸ್ ಇನ್ ದ ಇಯರ್ 2014, ಆ್ಯಂಡ್ ದ ರೀಸೆಂಟ್ ಒನ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ 2018. ಅಂದರೆ ಕ್ವಶನ್ ಕೇಳ್ಬೋದು, ದ ಟೈಗರ್ ಸೆನ್ಸಸ್ ಇನ್ ಇಂಡಿಯಾ ಕಂಡಕ್ಟೆಡ್ ಬೈ ವಿಚ್ ಆರ್ಗನೈಸೇಷನ್ ಅಂಡರ್, ಇದು ಆನ್ಸರ್ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಆಫ್ ಅಥಾರಿಟಿ ವಿತ್ ದ ಹೆಲ್ಪ್ ಆಫ್ ದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಓಕೆ, ಆ್ಯಂಡ್ ದಿಸ್ ಟೈಗರ್ ಸೆನ್ಸಸ್ ಇಸ್ ದ ಕ್ವಾಡ್ರಿನಿಲಿಯಲ್. ವಾಟ್ ಇಸ್ ದ ಕ್ವಾಡ್ರಿನಿಲಿಯಲ್? ಕ್ವಾಡ್ರಿನಿಯಲ್. ಸೊ ನಿಮಗೆ ಗೊತ್ತು, ಬೈ ಇನಿಯಲ್ ಗೊತ್ತು. ಬೈ ಇನಿಯಲ್ ಅಂದರೆ ಸೊ ಒನ್ಸ್ ಇನ್ ಟೂ ಇಯರ್ಸ್, ಆ್ಯಂಡ್ ಕ್ವಾಡ್ರಿನಿಯಲ್ ಅಂದ್ರೇನು, ಒನ್ಸ್ ಇನ್ ಫೋರ್ ಇಯರ್ಸ್. ಸೊ ಹಾಗಾಗಿ ದ ಫಸ್ಟ್ ಟೈಗರ್ ಸೆನ್ಸಸ್ ವಾಸ್ ಕಂಡಕ್ಟೆಡ್ ಇನ್ ದ ಇಯರ್ 2006, ಆ್ಯಂಡ್ ಸೆಕೆಂಡ್ ವಾಸ್ ಇನ್ ದ ಇಯರ್ 10, ಆ್ಯಂಡ್ ಥರ್ಡ್ 14, ಆ್ಯಂಡ್ ಫೋರ್ತ್ ಒನ್ ಈಸ್ 18. ಆ್ಯಂಡ್ ಆ್ಯಸ್ ಪರ್ ದ 18 ಡಾಟಾ, ಸೊ ದೇರ್ ಆರ್ 2,967 ಟೈಗರ್ಸ್ ಆರ್ ದೇರ್ ಇನ್ ದ ಕಂಟ್ರಿ. ಆ್ಯಂಡ್ ಸೊ ಎಮ್ ಪಿ ಹ್ಯಾವಿಂಗ್ ದ ಹೈಯೆಸ್ಟ್ ಟೈಗರ್ ನಂಬರ್ ಈಸ್ ಈಕ್ವಲ್ ಟು 526. ಓಕೆ, ಸೊ 526 ಟೈಗರ್ಸ್ ಆರ್ ದೇರ್ ಇನ್ ದ ಮಧ್ಯಪ್ರದೇಶ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕರ್ನಾಟಕ, 524. ಓಕೆ, ಸೊ ಇಷ್ಟೇ ಗೊತ್ತಿರಲಿ. ಆ್ಯಂಡ್ ಇನ್ ದ ಇಯರ್ 2014 ದೇರ್ ವೇರ್ 2,226 ಟೈಗರ್ಸ್, ಆ್ಯಂಡ್ ಕರ್ನಾಟಕ ವಾಸ್ ದ ಲಾರ್ಜೆಸ್ಟ್. ಕರ್ನಾಟಕ 406 ಎಲ್ಲಕ್ಕಿಂತ ಹೆಚ್ಚಿಗಿತ್ತು ಟೈಗರ್ಸು. ಆ್ಯಂಡ್ ಸೆಕೆಂಡ್ ವಾಸ್ ದ ಎಂ ಪಿ ಸೆಕೆಂಡ್ ಇದ್ದವಾಗೆ. ಆ್ಯಂಡ್ ಕರ್ನಾಟಕ ವಾಸ್ ದ ಲಾರ್ಜೆಸ್ಟ್ ಟೈಗರ್ ನಂಬರ್. ಸೊ ಇನ್ನೊಂದು ಗೊತ್ತಿರಲಿ, ಈ ಲಾಸ್ಟ್ ಫೋರ್ ಇಯರ್ಸಲ್ಲಿ 2014 2018 ಈ ಫೋರ್ ಇಯರ್ ಗ್ಯಾಪಲ್ಲಿ ಸೊ ಟೋಟಲ್ 33% ಆಫ್ ದ ಟೈಗರ್ಸ್ ಆರ್ ಇನ್ಕ್ರೀಸ್ಡ್. ಕ್ವಶನ್ ಕೇಳ್ಬೋದು, ಅರೌಂಡ್ 50% ಇನ್ಕ್ರೀಸ್, 50% ಡಿಕ್ರೀಸ್ ಆ ಥರ ಕೇಳ್ತಾರೆ. ಅವಾಗ ಈ ಡಾಟಾ ಗೊತ್ತಿರಬೇಕು ನಿಮಗೆ. ದ 33% ಆಫ್ ದ ಟೈಗರ್ಸ್ ಆರ್ ಇನ್ಕ್ರೀಸ್ಡ್ ಫ್ರಾಮ್ 2014 ಟು 2018. ಇನ್ ಲಾಸ್ಟ್ ಟೂ ಸೆನ್ಸಸ್ ಅರೌಂಡ್ 33% ಹೆಚ್ಚಿಗಾಗಿದೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಿಗೆ ಮೋಸ್ಟ್ಲಿ ಇಂಡಿಯಾದಲ್ಲೇ ಹೆಚ್ಚಿಗಾಗಿದೆ. ಆ್ಯಂಡ್ ಇಂಡಿಯಾ ಇಸ್ ದ ಲೈಕ್ ಹೋಮ್ ಫಾರ್ ದ ಮೋರ್ ದೆನ್ 70% ಆಫ್ ದ ಟೋಟಲ್ ಟೈಗರ್ಸ್ ಇನ್ ದ ಕಂಟ್ರಿ. ಸೊ ಇಷ್ಟಾಯಿತು, ಇಷ್ಟ ಆದಮೇಲೆ ಸಾಕು ಇಷ್ಟು ಇದ್ರ ಬಗ್ಗೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ದೇರ್ ಆರ್ 8 ವೆರೈಟಿ ಆಫ್ ಟೈಗರ್ಸ್. ಕ್ವಶನ್ ಕೇಳ್ಬೋದು ನಿಮಗೆ, ಎಷ್ಟು ವೆರೈಟಿ ಆಫ್ ಟೈಗರ್ಸ್ ಇದಾವೆ ಅಂತೇಳಿ. ದೇರ್ ಆರ್ 8 ವೆರೈಟಿ ಆಫ್ ಟೈಗರ್ಸ್. ಆ 8 ವೆರೈಟಿಯಲ್ಲಿ 3 ಆಲ್ರೆಡಿ ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದ್ದಾವೆ. ಎಕ್ಸ್ಟಿಂಕ್ಟ್ ಅಂದರೆ ಮುಗಿದು ಹೋಗಿದ್ದಾವೆ, ಅವು ಬರ್ಕೊಳ್ಳಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಔಟ್ ಆಫ್ ದ 8 ವೆರೈಟಿ ಆರ್ 8 ಕ್ಯಾಟಗರಿ, ಸೊ ದ 3 ಆರ್ ಎಕ್ಸ್ಟಿಂಕ್ಟ್. ಎಕ್ಸ್ಟಿಂಕ್ಟ್ ಅಂದ್ರೇನು, ಮುಗಿದೋಗಿದ್ದಾವಂತ. ಅವು ಮುಗಿದಿರುವಂಥವು 3 ಬರ್ಕೊಳ್ಳಿ ಯಾವುದವು ಅಂತ. ದ ಫಸ್ಟ್ ಒನ್ ಈಸ್ ಕ್ಯಾಸ್ಪಿಯನ್ ಟೈಗರ್. ಇಟ್ ವಾಸ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಕಜಕಸ್ತಾನು, ಇರಾಕ್, ಇರಾನು ಆ ಜಾಗಲ್ಲಿ ಇತ್ತು, ಬಟ್ ಇದು ಎಕ್ಸ್ಟಿಂಟ್ ಆಗಿದೆ. ಕ್ಯಾಸ್ಪಿಯನ್ ಅಂದರೆ ಸರೌಂಡಿಂಗ್ ಟು ದ ಕ್ಯಾಸ್ಪಿಯನ್ ಸಿ. ಸೆಕೆಂಡ್ ಒನ್ ಈಸ್ ಜವಾನ್ ಟೈಗರ್. ಇಟ್ ವಾಸ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಜಾವಾ ಆ್ಯಂಡ್ ಸುಮಾತ್ರಾ ಇಂಡೋನೇಷ್ಯಾ ಅಲ್ಲಿ ಕಂಡಿತ್ತು, ಅಲ್ಲಿ ಸಿಗ್ತಾ ಇತ್ತು, ಬಟ್ ಇವಾಗ ಕೂಡ ಅದು ಎಕ್ಸ್ಟಿಂಕ್ಟ್ ಆಗಿದೆ. ಆ್ಯಂಡ್ ಥರ್ಡ್ ಒನ್ ಸೊ ಬಾಲಿ ಟೈಗರ್. ಸೊ ಬಾಲಿ ಟೈಗರ್ ಅಗೇನ್ ಇನ್ ಇಂಡೋನೇಷ್ಯಾ, ಬಿಕಾಸ್ ಬಾಲಿ ಕಮ್ಸ್ ಇನ್ ಇಂಡೋನೇಷ್ಯಾ. ಓಕೆ, ಸೊ ಇವು 3 ಏನಾಗಿದ್ದಾವೆ, ಎಕ್ಸ್ಟೆಂಡ್ ಆಗಿದ್ದಾವೆ. ಇವಾಗ ಯಾವುದು ಕೂಡ ಒನ್ ನಂಬರು ಕೂಡ ಇಲ್ಲ. ಸೊ ರಿಮೈನಿಂಗ್ 5 ಬರ್ಕೊಳ್ಳಿ, ದ ರಿಮೈನಿಂಗ್ 5 ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ದ ಬೆಂಗಾಲ್ ಟೈಗರ್
एंड बेंगाल टाइगर मेनली फाउंड इन इंडिया एंड इन वेस्ट बेंगाल. ओके बेंगाल टाइगर एंड बेंगाल टाइगर आदमेले नेक्स्ट बरकोळी सो अमूर टाइगर. अमूर टाइगर दिस अमूर टाइगर मेनली फाउंड इन द ऑस्ट्रेलिया. ऑस्ट्रेलिया अमूर टाइगर. अमूर आदमेले साउथ चाइना सी सॉरी साउथ चाइना टाइगर. साउथ चाइना टाइगर एंड द फोर्थ वन सुमात्रन टाइगर. ನೋಡಿ ಸುಮಾತ್ರನ್ ಕೂಡ ಇಂಡೋನೇಷ್ಯಾದಾಗೆ ಬರುತ್ತೆ. ಇಂಡೋನೇಷ್ಯಾದಾಗ ಮೂರಿದ್ದು, ಒಂದು ಬಾಲಿ ಟೈಗರ್, ಜವಾನ್ ಟೈಗರ್, ಸುಮಾತ್ರನ್ ಟೈಗರ್. ಸುಮಾತ್ರನ್ ಟೈಗರ್ ಇನ್ನೂ ಇದೆ, ಬಟ್ ಜವಾನ್ ಟೈಗರ್ ಮತ್ತು ಬಾಲಿ ಟೈಗರ್ ಮುಗಿದು ಹೋಗಿದ್ದಾವೆ. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ದ ಇಂಡೋ ಚೈನಾ ಟೈಗರ್. ಇಂಡೋ ಚೈನಾ ಟೈಗರ್ ಸೊ ಇಂಡೋ ಚೈನಾ ಟೈಗರ್ ಇದು ಆಯಿತು. ಸೊ ಇದರಲ್ಲಿ ಓಕೆ ಅದು ಏನೋ ಒಂದೇ ಮಿಂಟು, ಜಸ್ಟ್ ಒನ್ ಮಿಂಟ್ ಟೈಮ್ ಕೊಡಿ. ಇದ್ರಾಗೂ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಒಂದು ಎರಡು ಇದ್ದಾವೆ, ಅದು ನನಗೆ ಸಿಗ್ತಾ ಇಲ್ಲ. ಬಟ್ ಇದು ನಮ್ದಂತರೂ ಎಂಡೇಂಜರ್ಡ್, ಇದು ಗೊತ್ತಿರಲಿ. ಸೊ ದಿಸ್ ಈ ಎಂಡೇಂಜರ್ಡ್. ಮತ್ತು ಐದರಲ್ಲಿ ಎರಡು ಕ್ರಿಟಿಕಲಿ ಎಂಡೇಂಜರ್ಡ್ ಇದ್ದಾವೆ, ಎಲ್ಲೋ ಒಂದು ಕಡೆ ಬರ್ತಿದೆ, ಅದು ನೆನಪಾಗ್ತಾ ಇಲ್ಲ ಅಷ್ಟೇ. ಇರಲಿ ಪರವಾಗಿಲ್ಲ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಔಟ್ ಆಫ್ ದ ರಿಮೈನಿಂಗ್ 4, 2 ಆರ್ ದ ಕ್ರಿಟಿಕಲಿ ಎಂಡೇಂಜರ್ಡ್. ಬಟ್ ನಮ್ಮದು ಬೆಂಗಾಲ್ ಟೈಗರ್ ಈಸ್ ಎಂಡೇಂಜರ್ಡ್, ಅಷ್ಟು ಗೊತ್ತಿರಲಿ. ಆ್ಯಂಡ್ ರಿಮೈನಿಂಗ್ 3 ಆರ್ ಎಕ್ಸ್ಟಿಂಕ್ಟ್, ಮುಗಿದೋಗಿದ್ದಾವೆ. ಇಷ್ಟು ಟೈಗರ್ಸ್ ಬಗ್ಗೆ. ಇದ್ರ ಮೇಲೆ ಒನ್ ಕ್ವೆಶನ್ ಕನ್ಫರ್ಮ್ ಇವಾಗ ಈ ವರ್ಷ. ಸೊ ಇದು ಗೊತ್ತಿರಲಿ ಕರೆಕ್ಟಾಗಿ. ಓಕೆ ಆ್ಯಂಡ್ ಅಷ್ಟಾದಮೇಲೆ 2010 ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಳ್ಳಿ. ಇನ್ ದ ಇಯರ್ 2010 ದ ಇಂಡಿಯನ್ ಗೌರ್ಮೆಂಟ್ ಸ್ಟಾರ್ಟೆಡ್ ಅ ಇನಿಷಿಯೇಟಿವ್ ಕಾಲ್ಡ್ ಎಂ ಸ್ಟ್ರಿಪ್ಸ್ ಅಂತೇಳಿ. ಸೊ ದ ಇಂಡಿಯನ್ ಗೌರ್ಮೆಂಟ್ ಸ್ಟಾರ್ಟೆಡ್ ಎಂ ಸ್ಟ್ರಿಪ್. ಸೊ ಎಂ ಸ್ಟ್ರಿಪ್ ಅಂದ್ರೆ ಏನು? ಮಾನಿಟ್ರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಆ್ಯಂಡ್ ecological status. So this is the app based initiative. App andre gothagutta, ond app madidare ivaga namdu health app anta ella idavalli ivaga aarogya setu avella app galu aa tara app madidru yaru? The ministry of environment and forest. So ee ministry davaru ond app madidru edakke andre nam kade esh tiger reserve idadalla, tiger reserves adalli esh tigers idave, esh tigers ge harm andre like threat idave adella monitor madodu through the app. So that is the monitoring system. So this is the based on the app based monitoring system idu, and it started by the Ministry of Environment and Forest in the year 2010, and this was the question in section 17 da kelidru M strip is related to anthe. So M strip is related to the conservation of the tigers aste. So ishtu tigers bagge. So ishta admele okay okay so ishta aitala. So next question nodi. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಇದು ರಾಂಗು, ಇದು ಕರೆಕ್ಟು. ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಆ್ಯಂಡ್ ನ್ಯಾಷನಲ್ ಗಂಗಾ ರಿವರ್ ಬೇಸ್, ಇದು ಕರೆಕ್ಟು. ಸೊ ಆನ್ಸರ್ ಈಸ್ 2 & 3, ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್ ನೆಕ್ಸ್ಟ್ ನೋಡಿ. So the most important strategy for the conservation of biodiversity together with traditional human life is the establishment of biosphere reserve tane. Yakandre namge species gu importance kudbeku, navu badakbeku, that is biosphere reserve, because illi fully protected irutte, illi antru entry ne illa yarige. Hagage answer should be the biosphere reserve. And idon gottilli nimge, biosphere reserve can be declared based on UNESCO's MAP program. And Nilgiri Biosphere Reserve is the first biosphere reserve declared by India in the year 1986. And we are having 18 biosphere reserves, and out of 18, 11 are selected under the UNESCO's MAP program. So next question nodi.
ओके सो द साइंटिफिक व्यू इज दैट द इंक्रीज इन द ग्लोबल टेम्परेचर शुड नॉट एक्सीड 2 degrees Celsius अबो द प्री इंडस्ट्रियल लेवल इफ द ग्लोबल टेम्परेचर इंक्रीजेस बियॉन्ड 3 degrees Celsius अबो द प्री इंडस्ट्रियल लेवल वाट कैन बी इट्स पॉसिबल इंपैक्ट इंपैक्ट्स ऑन द वर्ल्ड नोड़ी ना पैरिस अग्रीमेंट 2015 ನಿಮಗೆ ಗೊತ್ತಿರಬೇಕು ಈ ಅಗ್ರಿಮೆಂಟ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಫ್ರಮ್ ದ ಜನವರಿ 1st 2020 ಇದು ಇಂಪ್ಲಿಮೆಂಟ್ ಆಗಿದೆ ಆಲ್ರೆಡಿ ಪ್ಯಾರಿಸ್ ಅಗ್ರಿಮೆಂಟ್ ಆ್ಯಂಡ್ ಬಿಫೋರ್ ಇಟ್ ಬಿಫೋರ್ ಕ್ಯೋಟೋ ಪ್ರೋಟೋಕಾಲ್ ಎನ್ಫೋರ್ಸಲ್ಲಿ ಇತ್ತು ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಇನ್ನೂ ಎನ್ಫೋರ್ಸ್ ಆಗಿರಲಿಲ್ಲ ಇದು ಪ್ಯಾರಿಸ್ ಅಗ್ರಿಮೆಂಟ್ ಯಾವಾಗ ಫ್ರೇಮ್ ಮಾಡಿದ್ರು 2015 ಫ್ರೇಮ್ ಮಾಡಿದ್ರು ಪ್ಯಾರಿಸ್ದಲ್ಲಿ ಆದರೆ 5 ವರ್ಷ ಆದರೂ ಕೂಡ ಅದು ಎನ್ಫೋರ್ಸ್ ಆಗಿರಲಿಲ್ಲ ಜಸ್ಟ್ ಫ್ರಮ್ January 1st ಇಟ್ ಬಿಕೇಮ್ ಇನ್ ಟು ಫೋರ್ಸ್ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಕ್ವಶನ್ ಕೇಳ್ಬೋದು ಪ್ಯಾರಿಸ್ ಅಗ್ರಿಮೆಂಟ್ ರಿಪ್ಲೇಸ್ಡ್ ವಿಚ್ ಕನ್ವೆನ್ಷನ್ ಅಂತೇಳಿ ಆನ್ಸರ್ ಕ್ಯೋಟೋ ಪ್ರೋಟೋಕಾಲ್ ಸೊ ಪ್ಯಾರಿಸ್ ಅಗ್ರಿಮೆಂಟ್ ರಿಪ್ಲೇಸ್ಡ್ ಕ್ಯೋಟೋ ಪ್ರೋಟೋಕಾಲ್ ಬಿಕಾಸ್ ಕ್ಯೋಟೋ ಪ್ರೋಟೋಕಾಲ್ ವಾಸ್ ಇನ್ ದ ಅದು ಫೋರ್ಸಲ್ಲಿ ಇತ್ತು ಎಲ್ಲಿಂದ ಇಲ್ಲಿವರೆಗೂ 1997 ಸೈನ್ ಮಾಡಿದ್ರು ಕ್ಯೋಟೋ ಪ್ರೋಟೋಕಾಲ್ ಬಟ್ ಇಟ್ ವಾಸ್ ಇಂಪ್ಲಿಮೆಂಟೆಡ್ ಫ್ರಮ್ 2005 ಆನ್ವರ್ಡ್ಸ್ ಆ್ಯಂಡ್ 2012 ಅದು ಫಸ್ಟ್ ಫೇಸ್ ಇತ್ತು ಆದರೆ ದ ಫಸ್ಟ್ ಫೇಸ್ ನಾವು ಏನೇನು ಟಾರ್ಗೆಟ್ ಇದುಟ್ಟಿದ್ದಿಲ್ಲ ಟಾರ್ಗೆಟು ಸೊ ದ್ಯಾಟ್ ಟಾರ್ಗೆಟ್ಸ್ ಆರ್ ನಾಟ್ ಅಚೀವ್ಡ್ ಬಿಫೋರ್ 12 ಹಾಗಾಗಿ ಸೆಕೆಂಡ್ ಕಮಿಟ್ಮೆಂಟ್ ಪೀರಿಯಡ್ ಕೊಟ್ಟಿದ್ದೀವಿ ನಾವು ಕ್ಯೋಟೋ ಪ್ರೋಟೋಕಾಲಿಗೆ ಆ್ಯಂಡ್ ದ ಸೆಕೆಂಡ್ ಕಮಿಟ್ಮೆಂಟ್ ಪೀರಿಯಡ್ ವಾಸ್ ಫ್ರಮ್ 12 to 2020 ಸೊ ದಿಸ್ ಇಸ್ ದ ಕ್ಯೋಟೋ ಪ್ರೋಟೋಕಾಲ್ ಆ್ಯಂಡ್ 2020 ಕ್ಯೋಟೋ ಪ್ರೋಟೋಕಾಲ್ ಇತ್ತು ಎದಕ್ಕೆ ಟು ರೆಡ್ಯೂಸ್ ದ ಗ್ರೀನ್ ಹೌಸ್ ಗ್ಯಾಸಸ್ ಕಡಿಮೆ ಮಾಡಬೇಕು ಎದಕ್ಕೆ ಅಂದರೆ ಗ್ಲೋಬಲ್ ಟೆಂಪ್ರೇಚರ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಬಿಲೋ ದ 2 degrees Celsius ಅದಕ್ಕಾಗಿ ನಾವು ಇದು ಕ್ಯೋಟೋ ಪ್ರೋಟೋಕಾಲ್ ವಾಸ್ ಸೈನ್ಡ್ ಬಟ್ ಇಟ್ ವಾಸ್ ಎಂಡೆಡ್ ಇನ್ ದ ಇಯರ್ 2020 ಬಿಕಾಸ್ ಪ್ಯಾರಿಸ್ ಅಗ್ರಿಮೆಂಟ್ ಕೇಮ್ ಇನ್ ಟು ಫೋರ್ಸ್ ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಟಾಕ್ಸ್ ಅಬೌಟ್ 2 degrees Celsius ಆಫ್ ಟೆಂಪ್ರೇಚರ್ 2 degrees of ಟೆಂಪ್ರೇಚರ್ ಬೈ ದಿಸ್ ಸೆಂಚುರಿ ಅಂದ್ರೇನು 21st ಸೊ 21st ಸೆಂಚುರಿಗಿಂತ ಮುಂಚೆ ಈ ಮುಗಿದ್ರೊಳಗಡೆನೆ 2 degrees Celsiusಗಿಂತ ಹೆಚ್ಚಿಗೆ ಟೆಂಪ್ರೇಚರ್ ರೈಸ್ ಆಗದ ಹಾಗೆ ನೋಡ್ಕೊಳ್ಳೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಪ್ಯಾರಿಸ್ ಅಗ್ರಿಮೆಂಟ್ ಆ್ಯಂಡ್ ಇಫ್ ಪಾಸಿಬಲ್ ವಿ ಹ್ಯಾವ್ ಟು ಲಿಮಿಟ್ ಇಟ್ ಟು 1.5 degrees Celsius ದ್ಯಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಓಕೆ ಆ್ಯಂಡ್ ಅದೇ ಕೇಳ್ತಾ ಇದ್ದಾರೆ ಅವರು ಈಗ ನಮಗೆ ಲಿಮಿಟ್ ಮಾಡಬೇಕಾಗಿರೋದು ರಿಸ್ಟ್ರಿಕ್ಟ್ ಮಾಡಬೇಕಾಗಿರೋದು 2 degrees Celsius ಈಗ ಏನಾದರೂ ಆಗದೇ ಇದ್ದಲ್ಲಿ ಈಗ ಏನಾದರೂ 3 degrees Celsius ಹೆಚ್ಚಿಗಾದರೆ ಏನೇನು ಅದ್ರ ಇಂಪ್ಯಾಕ್ಟ್ ಆಗ್ಬೋದಂತ ಏನೇನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದಂತ ದ ಫಸ್ಟ್ ಒನ್ ಟೆರೆಸ್ಟ್ರಿಯಲ್ ಬಯೋಸ್ಫಿಯರ್ 10 ಟೋರ್ಡ್ ನೆಟ್ ಕಾರ್ಬನ್ ಸೋರ್ಸ್ ಅದು ಕೂಡ ಪಕ್ಕ ಯಾಕಂದರೆ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗಾದರೆ ಮತ್ತು ಅದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಓಕೆ ಟೆರೆಸ್ಟ್ರಿಯಲ್ ಬಯೋಸ್ಫಿಯರ್ ಟೆನ್ಸ್ ಟುವರ್ಡ್ಸ್ ದ ನೆಟ್ ಕಾರ್ಬನ್ ಸೋರ್ಸ್ ಆ್ಯಂಡ್ ಸೆಕೆಂಡ್ ಒನ್ ವೈಡ್ ಸ್ಪ್ರೆಡ್ ಕೋರಲ್ ಮೋರ್ಟಾಲಿಟಿ ವಿಲ್ ಆಕರ್ ಸೊ ಮೋರ್ಟಾಲಿಟಿ ಅಂದ್ರೇನು ಡೆತ್ತು ಅಂದರೆ ಏನಾದರೂ ಟೆಂಪ್ರೇಚರ್ ಹೆಚ್ಚಿಗಾದರೆ ಡೆಫಿನೆಟ್ಲಿ ದ ವಾಟರ್ ಟೆಂಪ್ರೇಚರ್ ಹೆಚ್ಚಿಗಾಗುತ್ತೆ ಆ್ಯಂಡ್ ಕೊರಲ್ ರಿಪ್ಸ್ ಕೂಡ ಬ್ಲೀಚಿಂಗ್ ಸ್ಟಾರ್ಟ್ ಆಗುತ್ತೆ ಕೊರಲ್ ಬ್ಲೀಚಿಂಗು ಆ್ಯಂಡ್ ಕೊರಲ್ ಬ್ಲೀಚಿಂಗ್ ಆಗಿ ದ ವೈಡ್ ಸ್ಪ್ರೆಡ್ ಕೊರಲ್ ಮೋರ್ಟಾಲಿಟಿ ಆರ್ ಡೆತ್ ಆಫ್ ದ ಕೊರಲ್ ವಿಲ್ ಸ್ಟಾರ್ಟ್ಸ್ ದಟ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಥರ್ಡ್ ಒನ್ ಆಲ್ ದ ಗ್ಲೋಬಲ್ ವೆಟ್ಲ್ಯಾಂಡ್ಸ್ ವಿಲ್ ಪರ್ಮನೆಂಟ್ಲಿ ಡಿಸಪಿಯರ್ ಅಟ್ ಅಬ್ಸಲ್ಯೂಟ್ ಅಂತೂ ಅಲ್ಲ ಓಕೆ ಆಲ್ ರಾಂಗ್ ಸಮ್ ಆಫ್ ದ ಗ್ಲೋಬಲ್ ವೆಟ್ಲ್ಯಾಂಡ್ಸ್ ವಿಲ್ ಪರ್ಮನೆಂಟ್ಲಿ ಡಿಸಪಿಯರ್ ಬಿಕಾಸ್ ಆಫ್ ದೇರ್ ಇಕೋ ಸೆನ್ಸಿಟಿವ್ ಅಷ್ಟು ಇದು ಇರುತ್ತೆ ಯಾಕಂದರೆ ತುಂಬ ಸೆನ್ಸಿಟಿವ್ ಇರ್ತವೆ ಕೆಲವೊಂದು ಬಟ್ ಆಲ್ ರಾಂಗ್ ಆಗಿಬಿಡುತ್ತೆ ಅದಕ್ಕೆ ಎಕ್ಸಾಮ್ ಹಾಲಲ್ಲಿ ಆಲು ನೆವರು ಆಲ್ವೇಸು ಇದ್ದರೆ ಮೋಸ್ಟ್ಲಿ ರಾಂಗ್ ಇರ್ತವೆ ಸ್ಟೇಟ್ಮೆಂಟು ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಇದು ರಾಂಗ್ ಆದರೆ ಸೊ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ 2 options ಆ್ಯಂಡ್ ನಿಮಗೆ ಫಸ್ಟ್ 2 options ಗೊತ್ತಿದೆ ಅಂದಮೇಲೆ ಕಣ್ಣು ಮುಚ್ಚಿ ಹಾಕ್ಬಿಡಬೇಕು 1 and 2 ಓಕೆ ಅಲ್ಲಿ 4 ನೋಡೋದು ಅವಶ್ಯಕತೆಯೇ ಇಲ್ಲ ಓಕೆ ಸೊ ಇನ್ನೊಂದು ನೋಡಿ ಬೇಕಾದ್ರೆ ನೋಡ್ಕೊಳ್ಳಿ ನಿಮ್ಮ ಸಮಾಧಾನಕ್ಕೋಸ್ಕರ ಕಲ್ಟಿವೇಷನ್ ಆಫ್ ಸೀರಿಯಲ್ಸ್ ವಿಲ್ ನಾಟ್ ಬಿ ಪಾಸಿಬಲ್ ಅಂತೆ ನೋಡಿ ಹಂಗೆ ರೀ ಈಗ ನೀವು ರಾಜಸ್ಥಾನ ಹೋದರೆ ಇನ್ನೂ ಕೂಡ ಎಷ್ಟೋ ಟೆಂಪ್ರೇಚರ್ ಇದೆ ಬಟ್ ಅಲ್ಲೆಲ್ಲ ಬಾರ್ಲಿ ಮತ್ತು ಬಾಜ್ರ ಎಲ್ಲ ಬೆಳೆಸ್ತಾರೆ ಓಕೆ ಮತ್ತು ನೀವು ಇದಕ್ಕೆ ಹೋದರೆ ಸುಡಾನು ಯಾಕೆ ಲಿಬಿಯಾ ಕಡೆ ಹೋದರೆ ಟೆಂಪ್ರೇಚರ್ 54-56 ಇದಿರುತ್ತೆ ಡಿಗ್ರಿ ಸೆಲ್ಸಿಯಸ್ಸು ಅಲ್ಲಿ ಕೂಡ ಇನ್ನೂ ಬೆಳೆಸ್ತಾರೆ ಅವರು ಹಾಗಾಗಿ ಸೊ ಎಸ್ ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ಬಟ್ ನಾಟ್ ಬಿ ಪಾಸಿಬಲ್ ಅಂತ ಹೇಳೋಕ್ಕಾಗಂಗಿಲ್ಲ ಸೊ ದ್ಯಾಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಸೊ ಇಟ್ ಈಸ್ ಪಾಸಿಬಲ್ ಸೊ ಅಂದರೆ 2 degrees Celsiusಗಿಂತ 3 degrees Celsius ಹೆಚ್ಚಿಗಾದರೆ ಸೊ ಕೊರಲ್ಸಿಗೆ ಇಫೆಕ್ಟ್ ಆಗುತ್ತೆ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ಗೆ ಇಫೆಕ್ಟ್ ಆಗುತ್ತೆ ಸೊ ದೀಸ್ 2 statements ಆರ್ ವೆರಿ ಮಚ್ ಕರೆಕ್ಟ್ ಸೊ ಆನ್ಸರ್ ಇಸ್ ಬಿ ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಸ್ವಲ್ಪ ಗೊತ್ತಿರಲಿ ನಿಮಗೆ ಸೊ ದಿಸ್ ಈಸ್ ದ ಬೈಂಡಿಂಗ್ ಕನ್ವೆನ್ಷನ್ ಆರ್ ನಾನ್ ಬೈಂಡಿಂಗ್ ಕನ್ವೆನ್ಷನ್ ಬತಾವ್ ಹೇಳಿ ನೋಡಿ ನಾ ಅರ್ಥ ಆಯ್ತಾ ಕ್ವಶನ್ ಹೇಳೋದು ಸೊ ಕ್ಯೋಟೋ ಪ್ರೋಟೋಕಾಲ್ ಇಸ್ ಬೈಂಡಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ಬೈಂಡಿಂಗ್ ಬಟ್ ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ನಾನ್ ಬೈಂಡಿಂಗ್ ಕನ್ವೆನ್ಷನ್ ಇದು ಓಕೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ನಾನ್ ಬೈಂಡಿಂಗ್ ಆ್ಯಂಡ್ 1 more point ದ ಪ್ಯಾರಿಸ್ ಅಗ್ರಿಮೆಂಟ್ ಪ್ಯಾರಿಸ್ ಅಗ್ರಿಮೆಂಟ್ ಸೊ ಮೇನ್ಲಿ ಟಾಕ್ಸ್ ಅಬೌಟ್ ದ ಗ್ರೀನ್ ಹೌಸ್ ಗ್ಯಾಸಸ್ ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ಮಾತಾಡುತ್ತೆ ಸೊ ಟು ರೆಡ್ಯೂಸ್ ದ ಗ್ರೀನ್ ಹೌಸ್ ಗ್ಯಾಸಸ್ ಆ್ಯಂಡ್ ದ ಅನದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಸಾರಿ ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ಟು ಕಂಟ್ರೋಲ್ ದ ಟೆಂಪ್ರೇಚರ್
to 2 degree Celsius as compared to industrial era. आ industrial era नीवु reference तोगोंडु, अधन reference तोगोंडु, अल्लींद इल्ली वरेगे. अंदरे 2 degree Celsius temperature हेच्च आगद हागे नोड़कोवेकु, इप possible, साध्य आदरे, अदु 1.5 degree Celsius restrict माड़ी अंत हेलते इदु Paris Agreement. And that is very much important. And this is non-binding convention or the agreement. So, and it is implemented, it came into force by replacing the Kyoto Protocol. And again, Paris Agreement was signed in the COP21. This is very important. So, direct question will be, which COP is related to the Paris Agreement? Answer, COP21. And what is COP21? 21 andre, this is the 21st meeting of the United Nations Framework Convention on Climate Change. So, UNFCCC is the 21st meeting. Adu. And one meeting in the year 1994. 1994, then the Bone Convention. That is the first one is the Bone Convention. Bone Summit. So, Bone Convention bere, Bone Summit bere. Bone Convention talks about CMS. CMS andre no? Convention on the Migratory Species. And this is also very much important because recently its 13th meeting was held in the Gandhinagar, Gujarat. Ali agittu idu thumba important. But Bone Summit bere, Bone Convention bere. So Bone Summit is this, Bone Convention. And Bone Summit andre COP1. COP1 ali agittu Bone, Germany ali. And that is the part of UNFCCC. Okay. And allinda idu 21st meeting. Ali agittu Paris dalli. And Paris ali barate France ali. Okay, and during this summit, India and France together started International Solar Alliance. International Solar Alliance. And again, this International Solar Alliance mainly focus on the countries, those are between the tropics. Tropics the Liyavu country the way, because these are the huge insolation receiving countries. Hagagi. So this International Solar Alliance focused on the tropical countries. And right now, there are more than 121 countries are there, member countries, and India is also the founding member of the International Solar Alliance. And again, this International Solar Alliance is very important because it is the only international organization whose headquarters located at India. Yelli Gurugram alli. Gurugram comes in Haryana. So ishtu gothirli. Next question nodi. So lichens andre enu? What is liche? Lichens. So lichens, which are capable of initiating the ecological succession even on a bare rock, are actually symbiotic association of. Nodi mooru term idave, ondu ecological succession, second one is the bare rock, and third one is symbiotic. Eno bare rock andre eno rock nodi munche life ನಾವು ಬರೋಕ್ಕಿಂತ ಮುಂಚೆ ನಾನು ತುಂಬ ಹಿಂದಿನ ಹೇಳ್ತಾ ಇದ್ದೀನಿ. ಮುಂಚೆ ಜಸ್ಟು ಅರ್ತ್ ಒಂದೇ ಒಂದು ಇದು ಇತ್ತು, ಪ್ಯಾಂಜಿಯಾ ಥರ ಇತ್ತದು, ಪ್ಯಾಂಜಿಯಾ ಸೂಪರ್ ಕಾಂಟಿನೆಂಟ್. ಅಲ್ಲಿಂದ ಮುಂದೆ ಡಿವೈಡ್ ಆಗಿ 7 ಕಾಂಟಿನೆಂಟ್ ಆಗುತ್ತೆ. 7 ಕಾಂಟಿನೆಂಟ್ ಆದಮೇಲೆ ಒಂದು ಸ್ಪೀಸೀಸು ಇರಲಿಲ್ಲ, ಬಿಕಾಸ್ ದ ಫಸ್ಟ್ ಲೈಫ್ ಎಲ್ಲಿ ಒರಿಜಿನ್ ಆಗುತ್ತೆ? ವಾಟರ್ಲಿ ಒರಿಜಿನ್ ಆಗುತ್ತೆ, ಇನ್ ದ ಫಾರ್ಮ್ ಆಫ್ ಬ್ಯಾಕ್ಟೀರಿಯಾ. ಸೊ ಲೈಫು ಲ್ಯಾಂಡ್ ಮೇಲೆ ಯಾವಾಗ ಫಾರ್ಮ್ ಆಯ್ತಂದರೆ, ಸೊ ಆನ್ ದ ಲ್ಯಾಂಡ್ ಫಸ್ಟ್ ಎಲ್ಲ ರಾಕ್ ಇತ್ತು, ಎಲ್ಲ ಇದು ದೊಡ್ಡ ದೊಡ್ಡ ರಾಕ್ ಇದ್ದು. ಯಾಕಂದರೆ ಸಡನ್ಲಿ ನಮ್ಮದು ಬಿಗ್ ಬ್ಯಾಂಗ್ ಥಿಯರಿ ಆಗಿ, ಎಕ್ಸ್ಪ್ಲೋಜನ್ ಆಗಿ ಇನ್ನೂ ಕೂಲ್ ಆಗ್ತಾ ಇತ್ತು ಅರ್ತ್ ಕೂಲ್ ಆಗಿ ಎಲ್ಲ ಮೋಸ್ಟ್ಲಿ ಸಾಲಿಡ್ ಇದು ಆಗಿತ್ತು, ಸಾಲಿಡಿಫೈ ಆಗಿತ್ತು. ಅವಾಗೆ ಸಾಲಿಡಿಫೈ ಆಗಿ ಅವಾಗ ಸಾಯ್ಲೇ ಇರಲಿಲ್ಲ, ಅವಾಗ ಸಾಯ್ಲ್ ಇವಾಗೆಲ್ಲ ನಾವು ಹೇಳ್ತೀವಿ ರೆಡ್ ಸಾಯ್ಲು ಬ್ಲ್ಯಾಕ್ ಸಾಯ್ಲ್, ಅವಾಗ ಫಸ್ಟ್ ಸಾಯ್ಲೇ ಇರಲಿಲ್ಲ, ಇಟ್ ವಾಸ್ ಟೋಟಲಿ ಸಾಲಿಡ್. ಸೊ ಸಾಲಿಡ್ ಇರುವಾಗ ದ ವೆದರಿಂಗ್ ಆ್ಯಕ್ಟಿವಿಟಿ ಸ್ಟಾರ್ಟೆಡ್. ವೆದರಿಂಗ್ ಆಗಿ ಏನಾಗುತ್ತೆ, ಈ ರಾಕ್ದು ಮೇಲಿನ ಅಪ್ಪರ್ ಪೋರ್ಷನ್ ಸ್ಟಾರ್ಟೆಡ್ ಏರೋಜನ್ ಸ್ಟಾರ್ಟ್ ಆಗುತ್ತೆ. ಏರೋಜನ್ ಆಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗ್ತವೆ. ಫಸ್ಟು ಸಣ್ಣ ಪಾರ್ಟಿಕಲ್ಸ್, ಇಟ್ ಕ್ಯಾನ್ ಬಿ ಪೇಬಲ್ಸ್ ಆರ್ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್. ಆ ಸಣ್ಣ ಸಣ್ಣ ಪಾರ್ಟಿಕಲ್ ಮತ್ತೆ ಮಳೆ ಆಗುತ್ತೆ, ಅವೆಲ್ಲ ಒಂಥರ ಏನಾಗುತ್ತೆ ಮೆಲ್ಟ್ ಆಗ್ತವೆ. ಮೆಲ್ಟ್ ಆಗಿ ಮುಂದೆ ಏನಾಗುತ್ತೆ, ಸಾಯ್ಲ್ ಫಾರ್ಮ್ ಆಗುತ್ತೆ. ಸಾಯ್ಲ್ ಫಾರ್ಮ್ ಆಗಿ ಅಲ್ಲಿ ಯಾವುದೋ ಒಂದು ಸಣ್ಣ ಜೀವಿ ಬೆಳೆಯುತ್ತೆ. ಆ ಸಣ್ಣ ಜೀವಿ ನಥಿಂಗ್ ಬಟ್ ದ ಲಿಚೆನ್ಸ್. ಲಿಚೆನ್ಸ್ ಬೆಳೆಯುತ್ತೆ ಫಸ್ಟ್ ಸಣ್ಣದು. ಲಿಚೆನ್ಸ್ ನೋಡಿದಿರಾ ಅಲ್ಲಿ ಮಳೆ ಆದಮೇಲೆ ಗೋಡೆ ಮೇಲೆ ಬೆಳೆದಿರ್ತಾವಲ್ಲ, ಗೋಡೆ ಅಥವಾ ಇದ್ರ ಮೇಲೆ ಬೆಳೆದಿರ್ತಾವಲ್ಲ, ಲಿಚೆಸ್ಸು ಮತ್ತು ಮಾಸೆಸ್ ಅಂತ ಕರಿತೇವಲ್ಲ, ನೋಡಿರ್ತೀರಾ ಬಟ್ ಗೊತ್ತಾಗ್ತಾಯಿಲ್ಲ, ಗೂಗಲ್ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಓಕೆ, ಸಮ್ ಟೈಮ್ ಗಿಡದ ಮ್ಯಾಗೆ ಬೆಳೆದಿರ್ತವೆ, ಹಸ್ರ ಕಲರ್ ಥರ. ಓಕೆ, ಸೊ ಈ ಲಿಚೆನ್ಸ್ ಫಸ್ಟ್ ಬೆಳೀತಾವೆ. ಲಿಚೆನ್ಸ್ ಬೆಳೆದು ಮುಂದೆ ಏನಾಗುತ್ತೆ, ಮತ್ತೆ ಸಣ್ಣ ಸಣ್ಣ ಪ್ಲ್ಯಾಂಟ್ ಬೆಳೀತಾವೆ. ಸಣ್ಣ ಸಣ್ಣ ಪ್ಲ್ಯಾಂಟ್ ಬೆಳೆದು ಒಂದು ಗಿಡ ಆಗುತ್ತೆ, ಒಂದು ಟ್ರೀ ಆಗುತ್ತೆ. ಒಂದು ಟ್ರೀ ಆಗಿ ಒಂದು ನ್ಯಾಷನಲ್, ಒಂದು ಸಣ್ಣದು ಒಂದು ಸಣ್ಣ ಫಾರೆಸ್ಟ್ ಆಗುತ್ತೆ. ಸಣ್ಣ ಫಾರೆಸ್ಟ್ ಆಗಿ ಮುಂದೆ ನ್ಯಾಷನಲ್ ಪಾರ್ಕು, ಬಯೋಸ್ಫಿಯರ್ ರಿಸರ್ವ್ ಆಗ್ತವೆ. ಅಂದರೆ ಇವಾಗ ನಮ್ಮ ಬಯೋಸ್ಫಿಯರ್ ರಿಸರ್ವ್ ಇದಾವಲ್ಲ, ಈ ಬಯೋಸ್ಫಿಯರ್ ರಿಸರ್ವ್ಗೆ ನಾವೇನು ಕರಿತೀವಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂದ್ರೇನು? ಕ್ಲೈಮ್ಯಾಕ್ಸ್ ಅಂದರೆ ಇಟ್ ಈಸ್ ಮಿಕ್ಸ್ಚರ್ ಆಫ್ ಮೋಸ್ಟ್ ಆಫ್ ದ ವೆಜಿಟೇಷನ್ ಆ್ಯಂಡ್ ಮೋಸ್ಟ್ ಆಫ್ ದ ಲೈಫ್ ಅಂತ. ಓಕೆ, ಕ್ಲೈಮ್ಯಾಕ್ಸು ಒಂಥರ ನಾವು ಅಂತೇವಲ್ಲ ಮೂವಿದು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಏನಂತ ಏನಿತ್ತು ಅಂತೇಳಿ. ಸೊ ಬಿಗಿನಿಂಗ್
ಆ್ಯಂಡ್ ದಿ ಎಂಡ್, ಇದು ಎಂಡಿಗೆ ಬಂದಿದ್ದೀವಿ ನಾವು ಇವಾಗ ಕ್ಲೈಮ್ಯಾಕ್ಸ್ ಇಮ್ಯುನಿಟಿ. ಆ್ಯಂಡ್ ಸ್ಟಾರ್ಟಿಂಗ್ ಯಾವುದು ಬೇರ್ ರಾಕ್, ಲೈಫ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಬೇರ್ ರಾಕ್ಗೆ ಸ್ಟಾರ್ಟ್ ಆಯಿತು, ಆ್ಯಂಡ್ ಫೈನಲ್ ಸ್ಟೇಜ್ ಯಾವುದು ಲೈಫ್ದು ಕ್ಲೈಮ್ಯಾಕ್ಸ್ ಇಮ್ಯುನಿಟಿ. ಕ್ವಶನ್ ಕೇಳ್ಬೋದು ನಿಮಗೆ, ಸೊ ದ ಲೈಫ್ ಸ್ಟಾರ್ಟೆಡ್ ಫ್ರಾಮ್, ಆನ್ಸರ್ ಬೇರ್ ರಾಕ್. ಆ್ಯಂಡ್ ಪ್ರೆಸೆಂಟ್ ಯಾವುದಿದೆ ಕ್ಲೈಮ್ಯಾಕ್ಸ್ ಇಮ್ಯುನಿಟಿ. ಆ್ಯಂಡ್ ಫಸ್ಟ್ ಸ್ಪೀಸಿ ಇತ್ತಲ್ಲ ಫಸ್ಟ್ ಲೈಫು, ದಟ್ ಫಸ್ಟ್ ಸ್ಪೀಸೀಸ್ ಈಸ್ ನೋನ್ ಆ್ಯಸ್ ಪಿಯೋನಿಯರ್ ಸ್ಪೀಸೀಸ್. ಪಿಯೋನಿಯರ್ ಸ್ಪೀಸೀಸ್, ಸೊ ಪಿಯೋನಿಯರ್ ಸ್ಪೀಸೀಸ್ ಅಂದ್ರೇನು, ದ ಲೈಫ್ ಸ್ಟಾರ್ಟೆಡ್ ವಿತ್ ದ ಪಿಯೋನಿಯರ್ ಸ್ಪೀಸೀಸ್ ಆ್ಯಂಡ್ ರೈಟ್ ನೌ ಲೈಫ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಆ್ಯಂಡ್ ದಿಸ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಗೇನ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಪಿಯೋನಿಯರ್ ಸ್ಪೀಸೀಸ್. ಸೊ ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಈ ಬ್ರೆಡ್ ರಾಕ್ದಿಂದ ಲೈಫು ಇಕೋಲಾಜಿಕಲ್ ಸಕ್ಸೆಷನ್, ಸಕ್ಷನ್ ಅಂದರೆ ಲೈಫ್ ಯಾತ್ರ ಬೆಳೀತಂತ. ಲೈಫ್ ಸ್ಟಾರ್ಟೆಡ್ ಫ್ರಾಮ್ ಬಿಯರ್, ದೆನ್ ಇಟ್ ಫಾರ್ಮ್ ದ ಪೇಬಲ್ಸ್, ದೆನ್ ಸಾಯಿಲ್, ಸಾಯಿಲ್ದಿಂದ ಲೈಫ್ ಆಯಿತು, ಲೈಫ್ದಿಂದ ಫಾರೆಸ್ಟ್ ಆಯಿತು, ಫಾರೆಸ್ಟ್ದಿಂದ ಬಯೋಸ್ಫಿಯರ್ ರಿಸರ್ವ್ ಆಯಿತು. ದಿಸ್ ಇಸ್ ದ ಇಕೋಲಾಜಿಕಲ್ ಸಕ್ಸೆಷನ್. ಸೊ ಅವ್ರೇನು ಕೇಳ್ತಾ ಇದ್ದಾರೆ, ಲೀಚೆಸ್ ಇದೆಯಲ್ಲ, ಸೊ ದಿಸ್ ಲೀಚೆಸ್ ಫಾಲೋಡ್ ದ ಇಕೋಲಾಜಿಕಲ್ ಸಕ್ಸೆಷನ್ ವಿತ್ ದ ಸಿಂಬಯೋಟಿಕ್ ರಿಲೇಷನ್ ಆಫ್ ಎದರ್ ಜೊತೆಗೆ, ಎದರ್ ಜೊತೆಗೆ ಅಂದರೆ ಅಲ್ಗೈ ಆ್ಯಂಡ್ ಫಂಗೆ ಜೊತೆಗೆ. ಸೊ ಇಟ್ ಸ್ಟಾರ್ಟೆಡ್ ದ ಲೈಫ್ ವಿತ್ ಅಲ್ಗೈ ಆ್ಯಂಡ್ ಫಂಗೆ. ನೋಡಿ ಎಷ್ಟು ಚೆನ್ನಾಗಿದೆ ಲೈಫ್. ಓಕೆ, ಸೊ ಇಟ್ ಸ್ಟಾರ್ಟೆಡ್ ದ ಲೈಫ್ ವಿತ್ ಅಲ್ಗೈ ಆ್ಯಂಡ್ ಫಂಗೆ. ಆ್ಯಂಡ್ ಅಲ್ಗೆ, ಅಲ್ಗೆ ಇಸ್ ದ ಅಟೋಟ್ರಾಫ್. ಅಟೋಟ್ರಾಫ್ ಅಂದ್ರೇನು, ಇಟ್ ಪ್ರಿಪೇರ್ಸ್ ಇಟ್ಸ್ ಫುಡ್ ಬೈ ಫುಡ್ ಬೈ ಇಟ್ ಸೆಲ್ಫ್. ಬಟ್ ಫಂಗೈ ಆರ್ ದ ಹೆಟ್ರೋಟ್ರಾಪ್ಸ್, ಫಂಗೈ ಆರ್ ದ ಹೆಟ್ರೋಟ್ರಾಪ್ಸ್ ಆ್ಯಂಡ್ ದೀಸ್ ಆರ್ ದ ಅಟೋಟ್ರಾಪ್ಸ್. ಈ ಅಟೋಟ್ರಾಪು ಮತ್ತು ಹೆಟ್ರೋಟ್ರಾಫು ಅಂದರೆ ಫಂಗೈ ಏನು ಮಾಡುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಫುಡ್ ಫಾರ್ ಅಲ್ಗೆ. ಆ್ಯಂಡ್ ದಿಸ್ ಅಲ್ಗೆ ಆ್ಯಂಡ್ ಫಂಗೈ ಬೋಟ್ ಟುಗೆದರ್ ದೇ ಆರ್ ದ ಸಿಂಬಯೋಟಿಕ್ ರಿಲೇಷನ್ ವಿತ್ ದ ಲೀಚೆನ್ಸ್. ಅದು ಗೊತ್ತಿರಬೇಕು. ಓಕೆ, ಲೀಚೆನ್ಸ್ ದೇ ಆರ್ ವಿತ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಅಲ್ಗೆ ಆ್ಯಂಡ್ ಫಂಗೈ. ಅದು ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡಿ, ಒಂದ್ಸರಿ ಗೂಗಲ್ದಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಓ ಇದೇನಾ, ಎಷ್ಟು ಈಸಿಯಪ್ಪ ಅಂತಂತೀರಿ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್, ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸಮ್ ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ಸ್ ರಿಲೀಸ್ಡ್ ಬೈ ಸ್ಟೀಲ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ ಇನ್ ಇಂಡಿಯಾ. ಸೊ ಇವಾಗ ನೋಡಿ, ಆಕ್ಸೈಡ್ಸ್ ಆಫ್ ಸಲ್ಫರ್, ಎಸ್ ಜನರಲ್ ಆಗಿ ರಿಲೀಸ್ ಆಗುತ್ತೆ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ರಿಲೀಸ್ ಆಗ್ತವೆ. ಆನ್ಸರ್ ಶುಡ್ ಬಿ ಡಿ, 1, 2, 3 ಆ್ಯಂಡ್ 4. ಆ್ಯಂಡ್ ಇನ್ನೊಂದು ನೀವೆಲ್ಲ ಕೇಳಿರ್ತೀರ, ಆ್ಯಸಿಡ್ ರೇನ್. ಸೊ ಆ್ಯಸಿಡ್ ರೇನ್ ಆಗೋದು ಎದರಿಂದ, ದ ನೈಟ್ರೈಡ್ಸ್ ಸಾರಿ ಆಕ್ಸೈಡ್ಸ್ ಆಫ್, ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರಸ್ ಆಕ್ಸೈಡ್. ಓಕೆ, ಸೊ ಆಕ್ಸೈಡ್ಸ್ನಲ್ಲಿ ಫಸ್ಟೇ ಬರೆದ್ರೆ ಜಸ್ಟ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್. ಸೊ ದೇ ಆರ್ ದ ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್, ಅಂದರೆ ನೈಟ್ರಸ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್, ಇವೆರಡು ಸೇರಿದರೆ ಆ್ಯಸಿಡ್ ರೇನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಎವ್ರಿ ಇಯರ್, ಎವ್ರಿ ಇಯರ್ ಇವತ್ತು ಮುಗಿಯಾಗಲ್ಲ ಅನ್ಕೋತೀನಿ, ಮಾಡೋಣಂತೆ, ಮುಗಿಸೋಣ, ಏನಾಗುತ್ತೆ, ಮುಗಿಸ್ಬಿಟ್ರೆ ಫ್ರೀ ಆಗಿಬಿಡ್ತೀರ ನೀವು, ಬರ ಫಾಸ್ಟಾಗಿ ಮುಗಿಸೋಣಂತೆ. ಹಾಂ, ಎವ್ರಿ ಇಯರ್ ದ ಮಂತ್ಲಿ ಇಕೋಲಾಜಿಕಲಿ ಇಂಪಾರ್ಟೆಂಟ್ ಕ್ಯಾಂಪೇನ್ ಫೆಸ್ಟಿವಲ್ ಈಸ್ ಹೆಲ್ಡ್ ಡ್ಯೂರಿಂಗ್ ವಿಚ್ ಸರ್ಟನ್ ಕಮ್ಯುನಿಟೀಸ್ ಟ್ರೈ ಪ್ಲ್ಯಾಂಟ್ ಸ್ಪೈಲಿಂಗ್ಸ್ ಆಫ್ ಫ್ರೂಟ್ ಬೇರಿಂಗ್ ಟ್ರೀಸ್ ವಿಚ್ ಆಫ್ ದ ಫಾಲೋವಿಂಗ್ ಸಚ್ ಕಮ್ಯುನಿಟಿ ಅಂತ. ನೋಡಿ, ಯಾವುದೇ ಫೆಸ್ಟಿವಲ್ ತಗೊಳ್ಳಿ ಇಂಡಿಯಾದಲ್ಲಿ, ಟ್ರೈಬಲ್ ಫೆಸ್ಟಿವಲ್, ಅದಕ್ಕೊಂದು ಕತೆ ಇದ್ದೇ ಇರುತ್ತೆ, ಆದರೆ ಬ್ಯಾಕ್ ಸೈಡು. ಓಕೆ, ಸೊ ಯಾವುದೇ ಕತೆ, ಯಾವುದೇ ಇವನ್ ನೀವು ದಸರಾ, ನಮ್ಮ ಹೋಲಿ, ಯಾವುದೇ ತಗೊಳ್ಳಿ ಫೆಸ್ಟಿವಲ್, ಒಂದು ಕಹಾನಿ ಕತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಕತೆ ಇರೋದು ಗೋಂಡಾ ಆ್ಯಂಡ್ ಕೊರಕು. ಯಾಕಂದರೆ ಯಾವಾಗ ರೇನ್ಫಾಲ್ ಸ್ಟಾರ್ಟ್ ಆಗುತ್ತೆ, ರೇನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ಸೆಲೆಬ್ರೇಷನ್ ಮಾಡೋಕ್ಕೆ ಅವರು ಫೆಸ್ಟಿವಲ್ ಮಾಡ್ತಾರೆ, ದ ರೇನಿ ಸೀಸನ್. ಕೆಲವೊಂದು ಕಡೆ ಈಗ ಇದು ಇರುತ್ತಲ್ಲ, ಖಾರೀಫ್ ಕ್ರಾಪ್ ಸ್ಟಾರ್ಟ್ ಆಗೋ ಕೂಡ ತೆಲಂಗಾಣದಲ್ಲಿ ಕೆಲವೊಂದು ಫೆಸ್ಟಿವಲ್ ಮಾಡ್ತಾರೆ ಖಾರೀಫ್ ಸೀಸನ್ ಸ್ಟಾರ್ಟ್ ಆದರೆ. ಕೆಲವೊಬ್ಬರು ಹಾರ್ವೆಸ್ಟಿಂಗ್ ಟೈಮು, ಹಾರ್ವೆಸ್ಟಿಂಗ್ ಅಂದರೆ ಗೊತ್ತಾಗುತ್ತಾ, ಆ ಕ್ರಾಪ್ಸ್ ತೆಗೆಯೋ ಟೈಮಲ್ಲಿ ಕೂಡ ಫೆಸ್ಟಿವಲ್ ಮಾಡ್ತಾರೆ. ಸೊ ಆ ರೀತಿಯಾಗಿ ರೇನಿ ಸೀಸನ್ ಸ್ಟಾರ್ಟ್ ಆದರೆ ಒಂದು ಫೆಸ್ಟಿವಲ್ ಮಾಡ್ತಾರೆ ಯಾರು, ಗೋಂಡಾ ಆ್ಯಂಡ್ ಕೋರು, ಗೋಂಡಾ ಆ್ಯಂಡ್ ಕೋರು, ಅದು ಗೊತ್ತಿರಲಿ ನಿಮಗೆ. ಓಕೆ, ಆ್ಯಂಡ್ ದ್ಯಾಟ್ ಈಸ್ ನೋನ್ ಆ್ಯಸ್ ದ ಟ್ರೈಬ್ಸ್ ಪ್ಲ್ಯಾಂಟ್ ಸ್ಪೆಲ್ಲಿಂಗ್ಸ್ ಆಫ್ ಫ್ರೂಟ್ ಬೇರಿಂಗ್ ಟ್ರೀಸ್, ಅದು ಇದಕ್ಕೆ ಸಂಬಂಧಪಟ್ಟಿದೆ. ಅದಕ್ಕೆ ಗೋಂಡಾ ಮತ್ತು ಕೊರಕು, ಕೊರಕು ಎಲ್ಲಿ ಬರ್ತಾರೆ, ಗೋಂಡಾ ಗೋಂಡಾ ಟ್ರೈಬ್ಸಲ್ಲಿ ಕಂಡು ಎಲ್ಲಿ ಬರ್ತಾರೆ, ಮೇನ್ಲಿ ಎಂ ಪಿ ಬರ್ತಾರೆ, ಛತ್ತೀಸ್ಗಢ ಪ್ಲಸ್ ತೆಲಂಗಾಣದಾಗೂ ಇದ್ದಾರೆ ಗೋಂಡಾ ಟ್ರೈಬ್ಸ್. ಓಕೆ, ನೆಕ್ಸ್ಟ್ ನೋಡಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ನ್ಯಾಷನಲ್ ಪಾರ್ಕ್ ಹ್ಯಾಸ್ ಕ್ಲೈಮೇಟ್, ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ನ್ಯಾಷನಲ್ ಪಾರ್ಕ್ ಹ್ಯಾಸ್ ಕ್ಲೈಮೇಟ್ ದ್ಯಾಟ್ ವೇರೀಸ್ ಫ್ರಾಮ್ ದ ಟ್ರಾಪಿಕಲ್ ಟು ಸಬ್ ಟ್ರಾಪಿಕಲ್ ಆ್ಯಂಡ್ ಟೆಂಪ್ರೇಟ್ ಆ್ಯಂಡ್ ಆರ್ಕ್ಟಿಕ್? ನಮ್ದಪ್ಪ ನ್ಯಾಷನಲ್ ಪಾರ್ಕಾ, ವೆರಿ ಗುಡ್. ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಎಲ್ಲಿ ಎಲ್ಲಿ ಬರುತ್ತೆ? ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಇಟ್ ಇಸ್ ಅರುಣಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನಮ್ದಪ್ಪ, ಆ್ಯಂಡ್ ನಮ್ದಪ್ಪ ಇಸ್ ವೆರಿ ಫೇಮಸ್ ಫಾರ್ ಫ್ಲೈಯಿಂಗ್ ಸ್ಕ್ವೈರಲ್. ಓಕೆ, ನೆಕ್ಸ್ಟ್ ನೋಡಿ. ಬಯೋ ಕಾರ್ಬನ್ ಫಂಡ್ ಇನಿಷಿಯೇಟಿವ್, ಓಕೆ, ಬಯೋ ಕಾರ್ಬನ್ ಫಂಡ್ ಇನಿಷಿಯೇಟಿವ್ ಫಾರ್ ಸಸ್ಟೈನೇಬಲ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಈಸ್ ಮ್ಯಾನೇಜ್ಡ್ ಬೈ ಯಾರು? ವರ್ಲ್ಡ್ ಬ್ಯಾಂಕ್. ಇಟ್ ಈಸ್ ಮ್ಯಾನೇಜ್ಡ್ ಬೈ ವರ್ಲ್ಡ್ ಬ್ಯಾಂಕ್. ಓಕೆ, ದ್ಯಾಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್.
ಸೊ ಇಂಥ ಫ್ಯಾಕ್ಟ್ಸ್ ಇರ್ತವೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವು ರಿಪೀಟ್ ಆಗೋದು ತುಂಬ ಕಡಿಮೆ, ಬಟ್ ರಿಪೀಟ್ ಆಗೋದಿದ್ರೆ ನಾನು ಹೆಚ್ಚಿಗೆ ಫೋಕಸ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ. ಸೊ ವಿತ್ ರೆಫರೆನ್ಸ್ ಟು ದ ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಫೆಸಿಲಿಟಿ. ಸೊ ಕಾರ್ಬನ್ ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಫೆಸಿಲಿಟಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್? ಈಸ್ ಆರ್ ಕರೆಕ್ಟ್. ಸೊ ಇಟ್ ಈಸ್ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಫ್ ಗೌರ್ಮೆಂಟ್ಸ್, ಬಿಸ್ನೆಸ್, ಸಿವಿಲ್ ಸೊಸೈಟಿ ಆ್ಯಂಡ್ ಇಂಡಿಜಿನಸ್ ಪೀಪಲ್ಸ್. ಸೆಕೆಂಡ್ ಒನ್, ಇಟ್ ಪ್ರೊವೈಡ್ಸ್ ದ ಫೈನಾನ್ಷಿಯಲ್ ಏಡ್ ಟು ದ ಯೂನಿವರ್ಸಿಟೀಸ್, ಇಂಡಿವಿಜುವಲ್ ಆ್ಯಂಡ್ ಸೈಂಟಿಸ್ಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇನ್ವಾಲ್ವ್ಡ್ ಇನ್ ಸೈಂಟಿಫಿಕ್ ಫಾರೆಸ್ಟ್ರಿ. ಸೊ ರಿಸರ್ಚ್ ಡೆವಲಪ್ ಇಕೋ ಫ್ರೆಂಡ್ಲಿ ಆ್ಯಂಡ್ ಕ್ಲೈಮೇಟ್ ಅಡಾಪ್ಟೇಷನ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಫಾರೆಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಥರ್ಡ್ ಒನ್ ಇಸ್ ಇಟ್ ಅಸಿಸ್ಟ್ ದ ಕಂಟ್ರೀಸ್ ಇನ್ RDD, ದಟ್ ಈಸ್ ರಿಡ್ಯೂಸಿಂಗ್ ಎಮಿಷನ್ ಫ್ರಾಮ್ ಡಿಫಾರೆಸ್ಟ್ರೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೆಡೇಷನ್. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? 1 & 3. ಸೆಕೆಂಡ್ ಇದರಲ್ಲಿ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಹೇಳಿ? ಇಲ್ಲಿ ಯೂನಿವರ್ಸಿಟಿ ಇಂಡಿವಿಜುವಲ್ ಅಲ್ಲ, ಅವೆಲ್ಲ ಇದರಲ್ಲಿ ಇದರ ಪಾರ್ಟ್ ಅಲ್ಲ. ಸೊ ಹಾಗಾಗಿ ದ ಫಸ್ಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಆನ್ಸರ್ ಇಸ್ ಸಿ ಹಿಯರ್. ಓಕೆ. ಸೊ ಫಾರೆಸ್ಟ್ ಕಾರ್ಬನ್ ಪಾರ್ಟ್ನರ್ಶಿಪ್ ಫೆಸಿಲಿಟಿ ಬಂದರೆ ತಿಳ್ಕೊಳ್ಳಿ, ಇಟ್ ಈಸ್ ದ ಪಾರ್ಟ್ ಆಫ್ RDD. ಆ್ಯಂಡ್ RDD ಈಸ್ ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಆ್ಯಂಡ್ ಅಗೇನ್ ದಿಸ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಸ್ಟಾರ್ಟೆಡ್ ಫ್ರಾಮ್ ದ ಇಯರ್ 1994. ಆ್ಯಂಡ್ ಇಟ್ ಮೇನ್ಲಿ ಫೋಕಸ್ ಆನ್ ದ ಲ್ಯಾಂಡ್ ಡಿಗ್ರೆಡೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೆಡೇಷನ್. ಫಾರೆಸ್ಟ್ ಡಿಗ್ರೆಡೇಷನ್ ಅಂದ್ರೇನು? ಸೊ ಡಿಫಾರೆಸ್ಟ್ರೇಷನ್ ಆಗ್ತಾ ಇದೆಯಲ್ಲ, ಆ ಡಿಫಾರೆಸ್ಟ್ರೇಷನ್ದಿಂದ ಫಾರೆಸ್ಟ್ ಏರಿಯಾ ಕಡಿಮೆ ಆಗ್ತಾ ಇದೆ, ಅದರಿಂದ ಸಾಯಿಲ್ ಫರ್ಟಿಲಿಟಿ ಕೂಡ ಕಡಿಮೆ ಆಗ್ತಾ ಇದೆ, ಸಾಯಿಲ್ ಡಿಗ್ರೇಡ್ ಆಗ್ತಾ ಇದೆ, ಲ್ಯಾಂಡ್ ಡಿಗ್ರೇಡ್ ಆಗ್ತಾ ಇದೆ. ಅದರಿಂದ ಲ್ಯಾಂಡ್ನ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ವಿ ಸ್ಟಾರ್ಟೆಡ್ RDD. ದ RDD ಇಟ್ ಸೆಲ್ಫ್ ಸೇಸ್ ದ್ಯಾಟ್ ರಿಡ್ಯೂಸಿಂಗ್ ಎಮಿಷನ್ಸ್ ಫ್ರಾಮ್ ದ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ಡಿಗ್ರೆಡೇಷನ್. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಒನ್, ವಿತ್ ರೆಫರೆನ್ಸ್ ಟು ದ ಆರ್ಗನೈಸೇಷನ್ ನೋನ್ ಆಸ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್? ಸೊ ಇಟ್ ಈಸ್ ದ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಫ್ ಕನ್ಸರ್ವೇಷನ್ ಆಫ್ ಆರ್ಗನೈಸೇಷನ್ಸ್. ಸೆಕೆಂಡ್ ನೋಡಿ, ದ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಒರಿಜಿನೇಟೆಡ್ ಫ್ರಾಮ್ ದಿಸ್ ಆರ್ಗನೈಸೇಷನ್. ಇದು ರಾಂಗ್ ಸ್ಟೇಟ್ಮೆಂಟು, ಬಿಕಾಸ್ ದ ಆಗಲೇ ಹೇಳಿದ್ದೀನಿ ನಾನು ನಿಮಗೆ, ದಟ್ ಇಸ್ ದ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಹೇಳೋದು ಯಾವುದು? ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಆ್ಯಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದಕ್ಕೆ ಸಂಬಂಧಪಟ್ಟಿದೆ, ಇದಕ್ಕಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಸೊ ಹಾಗಾಗಿ ನೀವು ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಒನ್, ಇಟ್ ಐಡೆಂಟಿಫೈಸ್ ದ ಸೈಟ್ಸ್ ನೋನ್ ಆ್ಯಸ್ ಇಂಪಾರ್ಟೆಂಟ್ ಬರ್ಡ್ ಆ್ಯಂಡ್ ಬಯೋಡೈವರ್ಸಿಟಿ ಏರಿಯಾಸ್. ದ ಥರ್ಡ್ ಒನ್ ಆ್ಯಂಡ್ ಫಸ್ಟ್ ಒನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್, ಬಿಕಾಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕಾನ್ಸೆಪ್ಟ್ ಇಸ್ ರಿಲೇಟೆಡ್ ಟು ದ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಆ್ಯಂಡ್ ಅಗೇನ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಇಸ್ ದ NGO. ವಿಚ್ NGO? ಅಮೇರಿಕನ್ ಬೇಸ್ಡ್ NGO. ಓಕೆ. ಆ್ಯಂಡ್ ಅಗೇನ್ ದಿಸ್ ಅಮೇರಿಕನ್ ಬೇಸ್ಡ್ NGO ಡಿಕ್ಲೇರ್ಸ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಬೇಸ್ಡ್ ಆನ್ 2 ಇಂಪಾರ್ಟೆಂಟ್ ಕ್ರಿಟೇರಿಯಾ. ದ ಫಸ್ಟ್ ಒನ್, ದ ರೀಜನ್ ಶುಡ್ ಹ್ಯಾವ್ ಮಿನಿಮಮ್ 1500 ವ್ಯಾಸ್ಕ್ಯುಲರ್ ಎಂಡೆಮಿಕ್ ಸ್ಪೀಸೀಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮಿನಿಮಮ್ 70% ಆಫ್ ಇಟ್ಸ್ ಹಿಸ್ಟಾರಿಕ್ ವೆಜಿಟೇಷನ್ ಶುಡ್ ಬಿ ಲಾಸ್ಟ್. ಸೊ ಈ ಎರಡ್ ಮೇಲೆ ಹಾಟ್ಸ್ಪಾಟ್ ಡಿಕ್ಲೇರ್ ಮಾಡ್ತಾರೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ 36 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. 36th ಒನ್ ಈಸ್ ನಾರ್ತ್ ಅಮೆರಿಕಾ ಕೋಸ್ಟಲ್ ಪ್ಲೇನ್. ನಾರ್ತ್ ಅಮೆರಿಕಾ ಕೋಸ್ಟಲ್ ಪ್ಲೇನ್ ಈಸ್ ದ 36th ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್, ಇನ್ ಇಂಡಿಯಾ ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಫಾರೆಸ್ಟ್ ಇನ್ ಈಸ್ ಟೀಕ್ ಅ ಡಾಮಿನೆಂಟ್ ಟ್ರೀ ಸ್ಪೀಸೀಸ್. ನೋಡಿ, ಇದು ಜನರಲ್ ಆಗಿ ಒಂದೊಂದು ಕ್ವಶನ್ ಬರ್ತಿರ್ತವೆ, ದ ಟೈಪ್ಸ್ ಆಫ್ ಫಾರೆಸ್ಟ್ ಆ್ಯಂಡ್ ದ ಇಂಪಾರ್ಟೆಂಟ್ ವೆಜಿಟೇಷನ್. ಸೊ ನಮಗೆ ಮುಖ್ಯವಾಗಿ ಗೊತ್ತಿರಬೇಕು ನಿಮಗೆ ದ ಎವರ್ ಗ್ರೀನ್ ಫಾರೆಸ್ಟ್. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥ ವೆಜಿಟೇಷನ್ ಯಾವುದು? ಮಹೋಗನಿ, ಎಬೋನಿ ಆ್ಯಂಡ್ ರೋಜ್ ವುಡ್, ಎಬೋನಿ, ಮೊಹೋಗನಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಟ್ರೀಸ್. ಇದು ತುಂಬ ಸಲ ಕ್ವಶನ್ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಟ್ರೀಸ್ ಆರ್ ದ ಪಾರ್ಟ್ ಆಫ್ ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ. ಮೊಹೋಗನಿ, ಎಬೋನಿ ಆ್ಯಂಡ್ ರೋಜ್ ವುಡ್. ಆ್ಯಂಡ್ ಇಫ್ ಯು ಟೇಕ್ ದ ಡೆಸಿಡಿಯಸ್ ಫಾರೆಸ್ಟ್, ದ ವೆರಿ ಮಚ್ ಇಂಪಾರ್ಟೆಂಟ್ ವೆಜಿಟೇಷನ್ ಈಸ್ ಸಾಲ್, ಟೀಕ್, ಸ್ಯಾಂಡಲ್ವುಡ್, ಹಾರ್ಡ್ವುಡ್. ಓಕೆ. ಸೊ ಹಾರ್ಡ್ವುಡ್, ಸ್ಯಾಂಡಲ್ವುಡ್, ಸಾಲ್ ಆ್ಯಂಡ್ ತೀಕ್, ದೀಸ್ ಆರ್ ದ ಇಂಪಾರ್ಟೆಂಟ್ ಟ್ರೀಸ್ ಆಫ್ ದ ಡೆಸಿಡಿಯಸ್ ಫಾರೆಸ್ಟ್. ಆ್ಯಂಡ್ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೇನು? ದ ಫಾರೆಸ್ಟ್ ವಿಚ್ ರಿಸೀವ್ಸ್ ದ ರೈನ್ಫಾಲ್ ಮೋರ್ ದ್ಯಾನ್ 200 cm. ಆ್ಯಂಡ್ ಡೆಸಿಡಿಯಸ್ ಮೀನ್ಸ್ ದ ಫಾರೆಸ್ಟ್ ವಿಚ್ ರಿಸೀವ್ಸ್ ದ ರೈನ್ಫಾಲ್ ಫ್ರಾಮ್ 100 to 200 cm. ಆ್ಯಂಡ್ ಅದಾದಮೇಲೆ ಬೇರೆ ಬೇರೆ ಬರ್ತವೆ, ಬಟ್ ಇವು ನೆನಪಿಟ್ಕೋಬೇಕು ನೀವು. ಆ್ಯಂಡ್ ಇನ್ನೊಂದು ಬರುತ್ತೆ ಸುಂದರಿ ಅಂತೇಳಿ. ಸುಂದರಿ ಈಸ್ ದ ಟ್ರೀ, ಎಲ್ಲಿ ಕಂಡು ಬರುತ್ತೆ?
ಸುಂದರ್ಬನ್ಸ್ದಲ್ಲಿ ಆ್ಯಂಡ್ ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲಲ್ಲಿ ಓಕೆ. ಸೊ ಅಗೇನ್ ಸುಂದರ್ ಇಸ್ ದ ವೆರಿ ಫೇಮಸ್ ಟ್ರೀ ಆಫ್ ಸುಂದರ್ಬನ್ಸ್. ಸುಂದರ್ಬನ್ಸ್ ಆ್ಯಂಡ್ ಇದು ಲೈಕ್ ಶ್ರಬ್ಸ್ ಬುಷಸ್ ದೀಸ್ ಆರ್ ದ ಇಂಪಾರ್ಟೆಂಟ್ ವೆಜಿಟೇಷನ್ ಆಫ್ ಡೆಸರ್ಟ್ ಫಾರೆಸ್ಟ್. ಓಕೆ ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫಾರೆಸ್ಟ್ ಆಫ್ ಟ್ರೀಸ್ ಆಫ್ ದ ಡೆಸರ್ಟ್ ಫಾರೆಸ್ಟ್. ಡೆಸರ್ಟ್ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರೋದು ಶ್ರಬ್ಸ್ ಅಂದರೆ ಗಿಡಗಂಟಿಗಳು ಮುಳ್ಳು ಅವೆಲ್ಲ. ಓಕೆ ಶ್ರಬ್ಸ್ ಆ್ಯಂಡ್ ಬುಷಸ್. ಬಟ್ ಮೊಹೋಗನಿ ಎಬೋನಿ ರೋಜ್ವುಡ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ವೆಜಿಟೇಷನ್ ಆಫ್ ಎವರ್ಗ್ರೀನ್ ಫಾರೆಸ್ಟ್. ಸಾಲ್ ಟಿಕ್ ಸ್ಯಾಂಡಲ್ವುಡ್ ಆ್ಯಂಡ್ ಹಾರ್ಡ್ವುಡ್ ದೇ ಆರ್ ದ ವೆರಿ ಇಂಪಾರ್ಟೆಂಟ್ ವೆಜಿಟೇಷನ್ ಆಫ್ ಡೆಸಿಡಸ್ ಫಾರೆಸ್ಟ್. ಆ್ಯಂಡ್ ಇಲ್ಲಿ ಅವ್ರ ಕ್ವಶನ್ನು ಟಿಕ್ ಕೇಳಿದ್ದಾರೆ, ಆನ್ಸರ್ ಏನಾಗುತ್ತೆ ಹೇಳಿ ಇಲ್ಲಿ. ಡೆಸಿಡಸ್ ಫಾರೆಸ್ಟ್ ಫಸ್ಟ್ ಇಸ್ ಡೆಸಿಡಸ್ ಫಾರೆಸ್ಟ್. ಇದು ಒಂದು ಜನರಲಾಗಿ ಒಂದು ಕ್ವಶನ್ ಇರುತ್ತೆ ಯಾವಾಗಾದರೂ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಟರ್ಮ್ ಇಕೋಸಿಸ್ಟಮ್. ಸೊ ವಾಟ್ ಈಸ್ ಇಕೋಸಿಸ್ಟಮ್ ಬೈ ದ ವೇ? ಇಕೋಸಿಸ್ಟಮ್ ಅಂದರೆ ನೋಡಿ, ಇಫ್ ನೋಡಿ ನಾನು ಮತ್ತು ನೀವು ವಿ ಆರ್ ಇಂಟ್ರಾಕ್ಟಿಂಗ್ ಈಚ್ ಅದರ್ ಆ್ಯಂಡ್ ವಿತ್ ದ ಸರೌಂಡಿಂಗ್ ಎನ್ವೈರನ್ಮೆಂಟ್, ದಟ್ ಇಸ್ ಎ ಇಕೋಸಿಸ್ಟಮ್. ಇಕೋಸಿಸ್ಟಮ್ ಮೀನ್ಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಸ್ಪೀಸೀಸ್ ಆ್ಯಂಡ್ ವಿತ್ ದೇರ್ ಸರೌಂಡಿಂಗ್, ಇಟ್ ಇಸ್ ನೋನ್ ಆಸ್ ಇಕೋಸಿಸ್ಟಮ್. ಆ್ಯಂಡ್ ವಾಟ್ ಈಸ್ ದ ಇಕೋಲಜಿ? ಇಕೋಲಜಿ ಅಂದ್ರೇನು? ದ ಸ್ಟಡಿ ಆಫ್ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೂ ಸ್ಪೀಸೀಸ್ ಆ್ಯಂಡ್ ವಿತ್ ದೇರ್ ಸರೌಂಡಿಂಗ್ ಈಸ್ ನೋನ್ ಆಸ್ ಇಕೋಲಜಿ. ಇಕೋಲಜಿ ಇಸ್ ದ ಬ್ರ್ಯಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ಅಬೌಟ್ ದ ಇಂಟ್ರಾಕ್ಷನ್. ಬಟ್ ಈ ಇಂಟ್ರಾಕ್ಷನ್ ನಡೀತಾ ಇದೆಯಲ್ಲ, ದಟ್ ಈಸ್ ದ ಇಕೋಸಿಸ್ಟಮ್. ರಿಯಾಲಿಟಿಯಲ್ಲಿ ಇರೋದು ಇಕೋಸಿಸ್ಟಮ್, ಅದ್ರ ಬಗ್ಗೆ ಸ್ಟಡಿ ಮಾಡೋದು ಇಕೋಲಜಿ. ಅರ್ಥ ಆಗ್ತಾ ಇದೆಯಾ? ಸೊ ದ ಏನು ನೋಡಿ, ಇದು ನಾವು ನಡೀತಿರೋದು ಫಿಸಿಕಲಾಗಿ ನಡೀತಿರೋದು ಇವಾಗ. ದ ಇಂಟ್ರಾಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ಯು ಆ್ಯಂಡ್ ವಿತ್ ಸರೌಂಡಿಂಗ್, ಸರೌಂಡಿಂಗ್ ಅಂದರೆ ಲೈಟ್ ಆಗಲಿ, ಟೆಂಪ್ರೇಚರ್ ಆಗಲಿ, ಪ್ರೆಷರ್ ಆಗಲಿ ಆ್ಯಂಡ್ ಏರ್ ಆಗಲಿ. ಸೊ ವಿ ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಸರೌಂಡಿಂಗ್ ಎನ್ವೈರನ್ಮೆಂಟ್, ದಟ್ ಈಸ್ ದ ಇಕೋಸಿಸ್ಟಮ್. ಸೊ ದಿಸ್ ಇಸ್ ಒನ್ ಇಕೋಸಿಸ್ಟಮ್. ಅಗೇನ್ ವಾಟರ್ ಇಕೋಸಿಸ್ಟಮ್, ಮರೈನ್ ಇಕೋಸಿಸ್ಟಮ್, ಡೆಸರ್ಟ್ ಇಕೋಸಿಸ್ಟಮ್ ಆ್ಯಂಡ್ ಫಾರೆಸ್ಟ್ ಇಕೋಸಿಸ್ಟಮ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಇಕೋಸಿಸ್ಟಮ್ ಆ್ಯಂಡ್ ಇಕೋಲಜಿ ಮೀನ್ಸ್ ಇಟ್ ಇಸ್ ಅ ಸೈನ್ಸ್ ಆ್ಯಂಡ್ ಇಕೋಟೋನ್ ಮೀನ್ಸ್ this is the transition zone between two diverse ecosystems. And niche means it is the unique role played by the species in the ecosystem, that is the niche. ivaga nodi ecosystem andre a community of the organisms interacting with one another. Second statement nodi, that part of the earth which is inhabited by living organism. ಥರ್ಡ್ ಕ್ವಶನ್ ನೋಡಿ, ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಅ ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಟುಗೆದರ್ ವಿತ್ ದೇರ್ ಎನ್ವೈರನ್ಮೆಂಟ್ ಇನ್ ವಿಚ್ ದೇ ಲಿವ್. ಆ್ಯಂಡ್ ಫೋರ್ತ್ ಒನ್, ದ ಫ್ಲೋರಾ ಆ್ಯಂಡ್ ಫೌನಾ ಆಫ್ ಅ ಜಿಯೋಗ್ರಫಿಕಲ್ ಏರಿಯಾ. ಏನಾಗುತ್ತೆ ಆನ್ಸರು? ಏ ಇವಾಗ ನೋಡಿ, ದ ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಇಂಟ್ರಾಕ್ಟಿಂಗ್ ವಿತ್ ಅನದರ್, ನಾನು ನೀವು ಇಂಟ್ರಾಕ್ಟ್ ಆಗ್ತಾ ಇದ್ದೀವಿ ಅದು ಅಷ್ಟೇ ಹೇಳ್ತಾ ಇದೆ, ಬಟ್ ಸರೌಂಡಿಂಗ್ ಹೇಳ್ತಾ ಇಲ್ಲಲ್ಲ ಎನ್ವೈರನ್ಮೆಂಟು. ಸೊ ಹಾಗಾಗಿ ಆನ್ಸರ್ ಯಾವುದು? ಸಿ ನೋಡಿ ಇಲ್ಲಿ, ದ ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಟುಗೆದರ್, ಅವರು ಇಂಟ್ರಾಕ್ಟ್ ಮಾಡ್ತಾರೆ ಟುಗೆದರ್ ಆ್ಯಂಡ್ ವಿತ್ ದ ಎನ್ವೈರನ್ಮೆಂಟ್ ಇನ್ ವಿಚ್ ದೆ ಲಿವ್. ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಇಕೋಸಿಸ್ಟಮಿಗೆ. ಸೊ ಇದು ಬಟ್ ಇದು ಕೂಡ ಕರೆಕ್ಟ್, ಬಟ್ ಅದು ಇನ್ಕಂಪ್ಲೀಟ್. ಅದು ದಿಸ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. ಆ್ಯಂಡ್ ದ ಕಂಪ್ಲೀಟ್ ಸ್ಟೇಟ್ಮೆಂಟ್ ಫಾರ್ ದ ಇಕೋಸಿಸ್ಟಮ್ ಈಸ್ ದ ಸಿ, ದ ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಇಂಟ್ರಾಕ್ಟಿಂಗ್ ಈಚ್ ಅದರ್ ಆ್ಯಂಡ್ ವಿತ್ ದೇರ್ ಸರೌಂಡಿಂಗ್, ದ್ಯಾಟ್ ಈಸ್ ದ ಇಕೋಸಿಸ್ಟಮ್. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ನೋಡಿ, ಆ್ಯಂಡ್ ಅಗೇನ್ ಇನ್ ದ ಇಕೋಸಿಸ್ಟಮ್ ವಿ ಆರ್ ಹ್ಯಾವಿಂಗ್ ಟೂ ಫ್ಯಾಕ್ಟರ್ಸ್. ಯಾವ್ಯಾವ ಹೇಳಿ? ಬಯೋಟಿಕ್ ಫ್ಯಾಕ್ಟರ್ ಆ್ಯಂಡ್ ಎಬಯೋಟಿಕ್. ಬಯೋಟಿಕಲ್ಲಿ ಏನೇನು ಬರ್ತವೆ? ವಿಚ್ ಆಲ್ ಆರ್ ದ ಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ದ ಇಕೋಸಿಸ್ಟಮ್? ಪ್ಲ್ಯಾಂಟು, ಏನಿಮಲ್ಲು, ಇವೆ ತಾನೇ ಬರ್ಡ್ಸು, ಇವೆಲ್ಲ ಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ದ ಇಕೋಸಿಸ್ಟಮ್. ಆ್ಯಂಡ್ ಅಬಯೋಟಿಕ್, ಟೆಂಪ್ರೇಚರು, ಎನರ್ಜಿ ಆ್ಯಂಡ್ ಲೈಟು, ಪ್ರೆಷರು, ವಾಲ್ಯೂಮು, ಸಾಯಿಲು, ರಾಕು, ಇವೆಲ್ಲ ಗ್ರಾವಿಟೇಷನಲ್ ವೇವ್ಸು, ಇವೆಲ್ಲ ದೇ ಆರ್ ದ ಅಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಇಕೋಸಿಸ್ಟಮ್. ಅದು ಗೊತ್ತಿರಲಿ. ಆ್ಯಂಡ್ ಅಗೇನ್ ಇನ್ ದ ಇಕೋಸಿಸ್ಟಮ್ ದ ಮೇನ್ ಫಂಕ್ಷನ್ ಆಫ್ ದ ಇಕೋಸಿಸ್ಟಮ್ ಈಸ್ ಎನರ್ಜಿ ಟ್ರಾನ್ಸ್ಫರ್. ಎನರ್ಜಿ ಟ್ರಾನ್ಸ್ಫರ್ ಆಗೋದೆ ಮೇನ್ ಫಂಕ್ಷನು. ಆ್ಯಂಡ್ ಅಗೇನ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ದ ಟೂ ವೇಸ್. ಒನ್ ಇಸ್ ದ ಫುಡ್ ಚೈನ್, ಸೆಕೆಂಡ್ ಇಸ್ ದ ಫುಡ್ ವೇವ್. ಫುಡ್ ವೇವ್ ಬಂದ್ರೇನು? ಮಲ್ಟಿ ಡೈರೆಕ್ಷನಲ್. ಆ್ಯಂಡ್ ಫುಡ್ ಚೈನ್ ಮೀನ್ಸ್ ಯುನಿ ಡೈರೆಕ್ಷನಲ್. ಆ್ಯಂಡ್ ಅಗೇನ್ ಅಂಡರ್ ದ ಯುನಿ ಡೈರೆಕ್ಷನಲ್ ವಿ ಆರ್ ಹ್ಯಾವಿಂಗ್ ಟೂ, ದಟ್ ಇಸ್ ಅ ಗ್ರೇಜಿಂಗ್ ಆ್ಯಂಡ್ ದ ಡಿಟ್ರಿಟಸ್. ಗ್ರೇಜಿಂಗ್ ಮೀನ್ಸ್ ದ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ಪ್ಲ್ಯಾಂಟ್ಸ್ ಆ್ಯಂಡ್ ಡೆಟಿಟಸ್ ಮೀನ್ಸ್ ವಿತ್ ಡೆಡ್ ಮ್ಯಾಟರ್. ಅಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸೊ ವಿಚ್ ಆಫ್ ದ ಫಾಲೋವಿಂಗ್ ನ್ಯಾಷನಲ್ ಪಾರ್ಕ್ ಈಸ್ ಯುನೀಕ್ ಇನ್ ಬೀಯಿಂಗ್ ದ ಸ್ವ್ಯಾಂಪ್ ಫ್ಲೋಟಿಂಗ್ ವೆಜಿಟೇಷನ್ ದ್ಯಾಟ್ ಸಪೋರ್ಟ್ಸ್ ದ ರಿಚ್ ಬಯೋಡೈವರ್ಸಿಟಿ? ಇದು ಅಂತೂ ಎಷ್ಟು ಸಲ ಹೇಳಿದ್ರು ನೆನಪಿಲ್ಲ ನನಗೆ. ಕೈಬೂ ಲಂಜಾವ್ ನ್ಯಾಷನಲ್ ಪಾರ್ಕ್, ದಿಸ್ ಇಸ್ ದ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್, ಲೊಕೇಟೆಡ್ ಇನ್ ಮಣಿಪುರ್. ಓಕೆ, ಮಣಿಪುರಲ್ಲಿದೆ. ಯಾವ ಲೇಕ್ ಮೇಲೆ? ಲಾಕ್ ಟಕ್ ಲೇಕ್. ಓಕೆ, ಲಾಕ್ ಟಕ್ ಲೇಕ್. ಆ್ಯಂಡ್ ಅಗೇನ್ ಲಾಕ್ ಟಕ್ ಲೇಕ್ ಈಸ್ ದ ಎಕ್ಸಾಂಪಲ್ ಆಫ್ ವಾಟ್ ಕೈಂಡ್ ಆಫ್ ಪ್ಯಾಟರ್ನ್? ದ ಪ್ಯಾಟರ್ನ್ ಆಫ್ ದ ರಿವರ್? ರೇಡಿಯಲೋ ಅಥವಾ ಸೆಂಟ್ರಿಪೆಟಲೋ, ಸೆಂಟ್ರಿಫ್ಯೂಗಲೋ? ಸೆಂಟ್ರಿಪೆಟ್ರಲ್
पैटर्न ऑफ द रिवर के बेस्ट एग्जाम्पल लॉकटक लेक एंड रेडियल पैटर्न के अमरकंटक हिल्स एंड अली रिवर्स यू नर्मदा तापी सोन दे आर द बेस्ट एग्जाम्पल ऑफ रेडियल पैटर्न एंड ट्रेलिस पैटर्न के ऐन ट्रेलिस पैटर्न द रिवर्स आर जॉइनिंग एट 90 डिग्री एंगल एंड रेडियल डेंड्रिटिकली वेरी गुड सो द रिवर्स आर फ्लोइंग इन अ ब्रांच ऑफ ट्री लाइक शेप अदू गली सो नेक्स्ट नोड़ एंड इले इन सो फस्ट आफ् आल इतना भित्रकणिका एल बे भित्रकणिका ओडिसा एंड इट इस अ वेटलैंड एंड कैबूल मणिपुर एंड कैलादेव घाना नेशनल पार्क राजस्थान राजस्थान एंड थर्ड वन सुल्तानपुर नेशनल पार्क एल बे सुल्तानपुर हरियाणा इट इस वेरी इंपारटेंट इतबू नोड़ सल सुल्तानपुर हरियाणा याकंद्रे न्यूज़ याकंद्रे रिसेंटली हरियाणा गवर्नमेंट declared that they are going to generate 5000 megawatt of energy by the solar power plant and adralli sultanpur national park pakkadalli on plant aagta idare and that's why the people of the sultanpur they are protesting so don't start this plant anthele and sultanpur is the only and the most important national park in the haryana okay haryana so sultanpur gotirli and kailadev ghana national park is again it is very important because recently on news aagittu adu barkoli on point sultanpur alli so the siberian crane crane andre eno kokkare anta kokkare okay siberian crane so from russia is regular visitor is the siberian crane from the russia is a regular visitor to the bird sanctuary of kailadev ghana national park कैलादेव घन नेशनल पार्क इली बरता यू साइबेरियन क्रेन एंड अगेन दिस साइबेरियन क्रेन इट इस वेरी मच इंपॉर्टेंट बर्ड ऑफ द रशिया मुंचे साइबेरियन बरती रशिया होगी रशिया इंडिया बरती बिकॉज ऑफ डिपेंड्स ऑन द क्लाइमेट चेंज मोस्ट ऑफ द टाइम द लास्ट टाइम आ तुम बर्ड्स इवर थ्रेट को राजस्थान इट वॉज इन द न्यूज एंड रिसेंटली द 13th CMS दैट इस कन्वेंशन ऑन माइग्रेटरी स्पीसीज वाज हेल्ड इन द गांधीनगर आ टाइमल इश्यू ओपन आगे याकंद्रे इंडिया इज नॉट द गुड डेस्टिनेशन फॉर द कॉन्जर्वेशन ऑफ द स्पीसीज अंत सो दिस इज इन द न्यूज साइबेरियन क्रेन फ्रॉम कम्स फ्रॉम साइबेरिया एंड इट मेनली रिसाइड्स इन रशिया एंड रशिया दिन इंडिया बरते इंडिया बरते अब द भरतपुर अंत करितर इदक्के भरतपुर नेशनल पार्क और द कैलादेव घाना नेशनल पार्क अंत करितर सो अली बंदितु अदु न्यूज़दल्लित्तु साइबेरियन क्रेन एंड सेकेंड वन इदु सुल्तानपुर हरियाणा एंड इन्नोंदु बरते वाल्मीकि नेशनल पार्क एल्लि बरते वाल्मीकि नेशनल पार्क वेरी गुड बिहार बिहार अल्लि बरोदु वाल्मीकि नेशनल पार्क एंड महावीर नेशनल पार्क महावीर नेशनल पार्क बरोदु तेलंगानदल्लि ओके एंड तड़ोबा नेशनल पार्क महाराष्ट्रदल्लि तड़ोबा बरोदु महाराष्ट्र वाल्मीकि बरोदु हरियाणा सॉरी बिहार एंड सुल्तानपुर बरोदु हरियाणा एंड दुधवा बरोदु यूपी ओके एंड इन्नोंदु सो इंत न्यूज़ आगिरो अंत गोत्तिद्रे नीवु आरामागि आन्सर माड्तीरा सो नेक्स्ट नोडि नेक्स्ट वन So with reference to the International Union for Conservation of Nature and Natural Resources, that is the IUCN. So again, IUCN antu kulle nimge nenpi barbeku, it is NGO anta. IUCN antu kulle nenpi barbeku, it prepares the list of only the status of the species rather than conservation. And third statement nimge nenpi barbeku, this IUCN prepares the Red Data Book. And IUCN Red Data Book and mele Red Data Book, illi barudu ade ade two pages. One is the pink page and second one is the ब्लू पेज ग्रीन पेज एंड पिंक पेजल बर क्रिटिकल एंडेंजर्ड एंड ग्रीन पेजल बर मुंचे एंडेंजर्ड इत बट इवे एंडेंजर्ड इलांत एंड रेड डाटा बुक स्टार्टेड रिलीजिंग फ्रॉम 1964 बट अब क्रियेट आगे ये आयुष्यन आयुष्यन 1948 एंड 1948 अब एन जी ओ स्टार्ट आगे इवत एन जी ओनू एंड आयुष्यन मत इत सी डब्ल्यू डब्ल्यू एफ सीरी ऐन स्टार्टारे ट्रॉफिक स्टार्टारे ओके ये 1976 एंड डब्ल्यू डब्ल्यू एफ स्टार्ट आगे 1961 ईर ओवरल ईडिया यू कैन इजीली एलिमिनेट द ऑप्शंस एंड यू कैन मार्क द राइट ऑप्शन ओके सो इवा क्वेश्चन नो विथ रेफरेंस टू द इंटरनेशनल यूनियन फॉर कॉन्जर्वेशन ऑफ नेचर एंड नेचुरल रिसोर्सेस एंड सेकंड वन द कन्वेंशन ऑफ द इंटरनेशनल ट्रेड इन एंडेंजर्ड स्पीसीज ऑफ वाइल्ड लाइफ फौना एंड फ्लोरा अल्ली साइट्स मत्ते आयुष्यन बगे क्वेश्चन केळ्ता इद्दारे फर्स्ट स्टेटमेंट नोडी
And they're asking correct one. So IUCN is organ of the United Nation. ನಿಮ್ಮ ಅದಕ್ಕೆ ನಾನು ಹೇಳಿದ್ದೀನಿ, ಅದು ನಿಮಗೆ ಅದು ಎನ್ ಜಿ ಓನೋ ಅಥವಾ ಎದರ ಪಾರ್ಟ್ ಅದು ಗೊತ್ತಿರಬೇಕು ನಿಮಗೆ. ಸೊ IUCN ಇಸ್ ದ ಇಂಡಿಪೆಂಡೆಂಟ್, ಅದು ದಟ್ ಇಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ವಿಚ್ ಇಸ್ ದ ಎನ್ ಜಿ ಓ. ಬಟ್ ಸೈಟ್ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಬಿಟ್ವೀನ್ ದ ಗೌರ್ಮೆಂಟ್ಸ್. ಅದು ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೈಟ್ ಇಸ್ ದ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಬಿಟ್ವೀನ್ ದ ಕಂಟ್ರೀಸ್, ದಟ್ ಇಸ್ ಕರೆಕ್ಟ್. ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಸೆಕೆಂಡ್ ಒನ್, ತುಂಬ ಜನ ಇರ್ತಾರೆ ಏ ಸೆಕೆಂಡ್ ಕರೆಕ್ಟ್ ಇದೆಯಲ್ಲ ಅಂತೇಳಿ ಕರೆಕ್ಟ್ ಹಾಕೋರು ಇರ್ತಾರೆ. ಬಟ್ ಫಸ್ಟ್ ನೋಡ್ಬೇಕು ನೀವು ಆ ಎಂಟೈರ್ ಸ್ಟೇಟ್ಮೆಂಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್, IUCN ರನ್ಸ್ ಥೌಸಂಡ್ಸ್ ಆಫ್ ಫೀಲ್ಡ್ ಪ್ರೊಜೆಕ್ಟ್ಸ್ ಅರೌಂಡ್ ದ ವರ್ಲ್ಡ್ ಬೆಟರ್ ಮ್ಯಾನೇಜ್ ಆ್ಯಂಡ್ ನ್ಯಾಚುರಲ್ ಎನ್ವೈರನ್ಮೆಂಟ್. ನ್ಯಾಚುರಲ್ ಎನ್ವೈರನ್ಮೆಂಟ್ ಕರೆಕ್ಟಾ? ಥರ್ಡ್ ಸ್ಟೇಟ್ಮೆಂಟ್ ನೋಡಿ ಗೊತ್ತಾಗತ್ತೆ. ಸೈಟ್ಸ್ ಈಸ್ ಲೀಗಲಿ ಬೈಂಡಿಂಗ್ ಆನ್ ದ ಸ್ಟೇಟ್ಸ್ ದ್ಯಾಟ್ ಹ್ಯಾವ್ ಜಾಯಿನ್ ಇಟ್, ಬಟ್ ದಿಸ್ ಕನ್ವೆನ್ಷನ್ ಡಸ್ ನಾಟ್ ಟೇಕ್ ದ ಪ್ಲೇಸ್ ಆಫ್ ನ್ಯಾಷನಲ್ ಲಾ. ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಅದು ದ ಓನ್ಲಿ ಸೆಕೆಂಡ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂದರೆ ಯಾವುದಾಗತ್ತೆ? 2 and 3 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡಿ, ಆ್ಯಂಡ್ IUCN ಹೆಡ್ ಕ್ವಾರ್ಟರ್ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IUCN ಗ್ಲ್ಯಾಂಡ್ ಎಲ್ಲಿ ಬರುತ್ತೆ? ಗ್ಲ್ಯಾಂಡು ಏನು ಹೇಳ್ತೀರಿ ಬಿಡ್ರಿ ಅಂತ. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ದ ಇಶ್ಯೂಸ್ ಕಂಟ್ರೋಲ್ ಆ್ಯಂಡ್ ಫೇಸಿಂಗ್ ಔಟ್ ಆಫ್ ದ ಓಜೋನ್ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್? ನೋಡಿ, ಓಜೋನ್ ಏನಾದರೂ ವರ್ಡ್ ಬಂದರೆ ಯು ಹ್ಯಾವ್ ಟು ರಿಮೆಂಬರ್ 5 points. ಅದು 5 points ಬರ್ಕೊಡಿ ಕರೆಕ್ಟಾಗಿ. ಸೊ ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದೇರ್ ಆರ್ 2 types ಆಫ್ ಓಜೋನ್. ಒನ್ ಇಸ್ ದ ಗ್ರೌಂಡ್ ಓಜೋನ್ ಆ್ಯಂಡ್ ಸ್ಟ್ಯಾಟೋಸ್ಫೇರಿಕ್ ಓಜೋನ್. ಎರಡು ಓಜೋನ್ ಇದ್ದಾವೆ. ಒಂದು ಗ್ರೌಂಡ್ ಓಜೋನ್ ಮೀನ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಟ್ರೋಪೋಸ್ಫಿಯರ್. ಈ ಗ್ರೌಂಡ್ ಓಜೋನ್ ಎಲ್ಲಿದೆ? ಟ್ರೋಪೋಸ್ಫಿಯರ್ದಲ್ಲಿದೆ. ಆ್ಯಂಡ್ ಸ್ಟ್ಯಾಟೋಸ್ಫೇರಿಕ್ ಓಜೋನ್ ಇಟ್ ಈಸ್ ಇನ್ ದ ಸ್ಟ್ಯಾಟೋಸ್ಫಿಯರ್. ಆ್ಯಂಡ್ ಔಟ್ ಆಫ್ ದ ಗ್ರೌಂಡ್ ಓಜೋನ್ ಆ್ಯಂಡ್ ದ ಸ್ಟ್ಯಾಟೋಸ್ಫೇರಿಕ್ ಓಜೋನ್, ಸೊ ಸ್ಟ್ಯಾಟೋಸ್ಫೇರಿಕ್ ಓಜೋನ್ ಈಸ್ ನೋನ್ ಆಸ್ ದ ಗುಡ್ ಓಜೋನ್. ಇದು ಗುಡ್ ಓಜೋನ್ ಯಾಕಂದರೆ ಇಟ್ ಪ್ರಿವೆಂಟ್ಸ್ ದ UV rays. UV rays ಇದು ಪ್ರಿವೆಂಟ್ ಮಾಡುತ್ತೆ ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ದ ಹ್ಯೂಮನ್ ಹೆಲ್ತ್. ದ್ಯಾಟ್ಸ್ ವೈ ಇಟ್ ಈಸ್ ದ ಗುಡ್ ಓಜೋನ್. ಆ್ಯಂಡ್ ದಿಸ್ ಟ್ರೋಪೋಸ್ಫೇರಿಕ್ ಓಜೋನ್ ಈಸ್ ನೋನ್ ಆ್ಯಸ್ ಬ್ಯಾಡ್ ಓಜೋನ್. ಟ್ರೋಪೋಸ್ಫೇರಿಕ್ ಓಜೋನ್ ಈಸ್ ನೋನ್ ಆ್ಯಸ್ ಬ್ಯಾಡ್ ಓಜೋನ್ ಬಿಕಾಸ್ ಏನಾಗುತ್ತೆ ಇಲ್ಲಿ, ಇಟ್ ಈಸ್ ದ ಮೇನ್ ರೀಸನ್ ಫಾರ್ ದ ಸ್ಮಾಗ್ ಆ್ಯಂಡ್ ಫಾಗ್ ಇನ್ ದ ಅಟ್ಮಾಸ್ಫಿಯರ್. ಸ್ಮಾಗ್ ಆಗುತ್ತಲ್ಲ, ಸ್ಮಾಗ್ ಅಂದರೆ ಗೊತ್ತಾ? ವಾಟ್ ಇಸ್ ಸ್ಮಾಗ್? ಸ್ಮಾಗ್ ಇಸ್ ಸ್ಮಾಗ್. ಓಕೆ, ಆ ಸ್ಮಾಗ್ ಫಾರ್ಮ್ ಆಗೋಕ್ಕೆ ಮುಖ್ಯ ಕಾರಣ ಯಾವುದು? ಓಜೋನ್. ಯಾವ ಓಜೋನು? ಗ್ರೌಂಡ್ ಓಜೋನ್. ಆ್ಯಂಡ್ ಗ್ರೌಂಡ್ ಓಜೋನ್ ಇನ್ನೊಂದು ಹೆಸರು ಏನಿದೆ? ಟ್ರೋಪೋಸ್ಫೇರಿಕ್ ಓಜೋನ್. ಟ್ರೋಪೋಸ್ಫೇರಿಕ್ ಓಜೋನ್ ಇಸ್ ಬ್ಯಾಡ್ ಆ್ಯಂಡ್ ದ್ಯಾಟ್ ಟ್ರೋಪೋಸ್ಫೇರಿಕ್ ಓಜೋನ್ ವೇರ್ ಕಾಲಿಂಗ್ ದ ಗ್ರೀನ್ ಹೌಸ್ ಗ್ಯಾಸ್. ದ ಟ್ರೋಪೋಸ್ಫೇರಿಕ್ ಓಜೋನ್ ಇಸ್ ಕಾಲಿಂಗ್ ದ ಗ್ರೀನ್ ಹೌಸ್ ಗ್ಯಾಸ್, ಬಟ್ ದಿಸ್ ಸ್ಟ್ಯಾಟೋಸ್ಫೇರಿಕ್ ಓಜೋನ್ ಇಸ್ ನಾಟ್ ದ ಗ್ರೀನ್ ಹೌಸ್ ಗ್ಯಾಸ್. ಅದು ನಿಮಗೆ ಗೊತ್ತಿರಬೇಕು. ದಿಸ್ ಸ್ಟ್ಯಾಟೋಸ್ಫೇರಿಕ್ ಓಜೋನ್ ಇಸ್ ನಾಟ್ ದ ಗ್ರೀನ್ ಹೌಸ್ ಗ್ಯಾಸ್, ಬಟ್ ದ ಟ್ರೋಪೋಸ್ಫೇರಿಕ್ ಓಜೋನ್ ಇಸ್ ದ ಗ್ರೀನ್ ಹೌಸ್ ಗ್ಯಾಸ್. ಓಕೆ, ಆ್ಯಂಡ್ ದ ಟ್ರೋಪೋಸ್ಫೇರಿಕ್ ಓಜೋನ್ ಇಸ್ ದ ಬ್ಯಾಡ್ ಓಜೋನ್ ಆ್ಯಂಡ್ ದ ಸ್ಟ್ಯಾಟೋಸ್ಫೇರಿಕ್ ಓಜೋನ್ ಇಸ್ ದ ಗುಡ್ ಓಜೋನ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ ಆ್ಯಂಡ್ ಇಟ್ ಅಬ್ಸರ್ವ್ ದ UV rays. ದೋಸ್ ಆರ್ ದ ಹಾರ್ಮ್ಫುಲ್ ಫಾರ್ ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ದ ಎನ್ವೈರನ್ಮೆಂಟ್. ಅದು ಗೊತ್ತಿರಲಿ, ಇದು ಒಂದಾಯಿತು. ಆ್ಯಂಡ್ ಸೆಕೆಂಡ್ ಒನ್, ದ ಕ್ಲೋರೋಫ್ಲೋರೋಕಾರ್ಬನ್ಸ್. ದ ಕ್ಲೋರೋಫ್ಲೋರೋಕಾರ್ಬನ್ಸ್ ದೇ ಆರ್ ದ ವೆರಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಕಾಸಿಂಗ್ ದ ಓಜೋನ್ ಲೇಯರ್ ಡಿಪ್ಲೀಷನ್. ಹಾಗಾಗಿ ಇದರಿಂದ ಓಜೋನ್ ಲೇಯರ್ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ದ ಫಸ್ಟ್ ಟೈಮ್ ಸೊ ದೇರ್ ವಾಸ್ ಅ ಕನ್ವೆನ್ಷನ್, ದ್ಯಾಟ್ ಈಸ್ ದ ವಿಯಾನಾ ಕನ್ವೆನ್ಷನ್. ದ ವಿಯಾನಾ ಕನ್ವೆನ್ಷನ್ ವಾಸ್ ಸೈನ್ಡ್ ಇನ್ ದ ಇಯರ್ 1985 ಅಲ್ಲಿ ಫಸ್ಟ್ ಟೈಮ್ ದ ವಿಯಾನಾ ಕನ್ವೆನ್ಷನ್ ವಾಸ್ ಸೈನ್ಡ್. ಎದಕ್ಕೆ? ಟು ಪ್ರೊಟೆಕ್ಟ್ ದ ಓಜೋನ್ ಲೇಯರ್ ಫ್ರಾಮ್ ದ ಕ್ಲೋರೋಫ್ಲೋರೋಕಾರ್ಬನ್ಸ್. ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಕನ್ವೆನ್ಷನ್. ಆ್ಯಂಡ್ ಸೆಕೆಂಡ್ ಟೈಮ್ ದ ಸೆಕೆಂಡ್ ಕನ್ವೆನ್ಷನ್ ವಾಸ್ ಸೈನ್ಡ್, ದ್ಯಾಟ್ ಈಸ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್. ಆ್ಯಂಡ್ ದಿಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಸ್ ಸೈನ್ಡ್ ಇನ್ ದ ಇಯರ್ 1987. ಬಟ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಈಸ್ ಟು ಪ್ರೊಟೆಕ್ಟ್ ದ ಓಜೋನ್ ಲೇಯರ್ ಫ್ರಾಮ್ ದ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಟರ್ಮ್. ODS ಅಂತ ಕರೀತಾರೆ. ಈಗ ಏನಾದರೂ ನಿಮ್ಮ ಎಕ್ಸಾಮಲ್ಲಿ ODS ಅಂತ ಕೇಳಿದ್ರೆ ತಿಳ್ಕೋಬೇಕು ಇಟ್ ಈಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ. ಈಗ ಏನಾದರೂ ಜಸ್ಟ್ ಪ್ರೊಟೆಕ್ಷನ್ ಆಫ್ ಓಜೋನ್ ಲೇಯರ್ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಅ ವಿಯಾನಾ ಕನ್ವೆನ್ಷನ್. ಜಸ್ಟ್ ಸಿಂಪ್ಲಿ ಪ್ರೊಟೆಕ್ಷನ್, ವಿಯಾನಾ ಕನ್ವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದ ಓಜೋನ್ ಲೇಯರ್ ಫ್ರಾಮ್ ದ ODS. ODS ಅಂದ್ರೇನು? ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. ಆ್ಯಂಡ್ ದೋಸ್ ಸಬ್ಸ್ಟೆನ್ಸಸ್ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಆರ್ CFC ಆ್ಯಂಡ್ ದ್ಯಾಟ್ HFC. ಓಕೆ, ಆ್ಯಂಡ್ SCFC, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಆ್ಯಂಡ್ ಹೈಡ್ರೋಫ್ಲೋರೋಕಾರ್ಬನ್ ಆ್ಯಂಡ್ ಕ್ಲೋರೋಫ್ಲೋರೋಕಾರ್ಬನ್, ಇವೆಲ್ಲ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. ಆ್ಯಂಡ್ ಈ ಸಬ್ಸ್ಟೆನ್ಸಸ್ದಿಂದ ನಮ್ಮ ಓಜೋನ್ ಲೇಯರ್ನ ಪ್ರೊಟೆಕ್ಷನ್ ಮಾಡಬೇಕಂತ ಇರೋದು ಯಾವುದು? ಮಾಂಟ್ರಿಯಲ್ ಪ್ರೋಟೋಕಾಲ್. ಆ್ಯಂಡ್ ಸೆಕೆಂಡ್, ಥರ್ಡ್ ಒನ್ ರೀಸೆಂಟ್ಲಿ ಇಸ್ ದ ಕಿಗಾಲಿ ಅಗ್ರಿಮೆಂಟ್.
Kigali Agreement, and this Kigali Agreement was signed in the year 2016, and this Kigali Agreement is the amendment to the Montreal Protocol. A Montreal Protocol na amendment madi, so we brought the Kigali Agreement, and just we signed the Kigali Agreement in the year 2016, but it was not implemented before 2019, and from the year 2019 January, so it came into force. ಇದು ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಫ್ರಾಮ್ ದ ಇಯರ್ 2019 ಜನವರಿ ದ ಕಿಗಾಲಿ ಅಗ್ರಿಮೆಂಟ್ ಕೇಮ್ ಇನ್ ಟು ಫೋರ್ಸ್ ಆ್ಯಂಡ್ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಕಿಗಾಲಿ ಅಗ್ರಿಮೆಂಟ್ ರೈಟ್ ಡೌನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಟು ರೆಡ್ಯೂಸ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಅಪ್ ಟು 85% ಅಂದರೆ ಮ್ಯಾಕ್ಸಿಮಮ್ 85 ಅಂದರೆ ಮ್ಯಾಕ್ಸಿಮಮ್ ಅನ್ನೋಕ್ಕಿಂತ ಮಿನಿಮಮ್ 85% ಆಫ್ ದ ಕ್ಲೋ ಇದು ಹೈಡ್ರೋಫ್ಲೋರೋಕಾರ್ಬನ್ಸ್ ನಿಮಗೆ ಕ್ವಶನ್ ಕೊಡ್ತಾರೆ ಕ್ಲೋರೋಫ್ಲೋರೋ ಅಂತ ಅದು ರಾಂಗ್ ಸ್ಟೇಟ್ಮೆಂಟು ಇಲ್ಲೇನಿರಬೇಕು ಹೈಡ್ರೋಫ್ಲೋರೋಕಾರ್ಬನ್ ಇರಬೇಕು ಅದು ಸೊ ದ 85% ಆಫ್ ದ ಹೈಡ್ರೋಫ್ಲೋರೋಕಾರ್ಬನ್ ಶುಡ್ ಬಿ ರೆಡ್ಯೂಸ್ಡ್ ಬೈ ದ ಇಯರ್ 2045 2045ಕ್ಕಿಂತ ಮುಂಚೆ ಇವಾಗ ಏನು ಹೈಡ್ರೋಫ್ಲೋರೋಕಾರ್ಬನ್ ರಿಲೀಸ್ ಆಗ್ತಾ ಇದೆ ಅದು ಎಷ್ಟಾಗಬೇಕು 85% ರಿಡಕ್ಷನ್ ಆಗಬೇಕು ಆ್ಯಂಡ್ ದ್ಯಾಟ್ ಈಸ್ ದ ಕಿಗಾಲಿ ಅಗ್ರಿಮೆಂಟ್ ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಲಾಸ್ಟ್ ಇಯರ್ ಬಟ್ ಕುಡ್ ನಾಟ್ ಕಮ್ ಈ ವರ್ಷ ಪಕ್ಕ ಬರ್ಬೋದು ಕಿಗಾಲಿ ಅಗ್ರಿಮೆಂಟ್ ಆ್ಯಂಡ್ ಇಸ್ ಕಿಗಾಲಿ ಅಗ್ರಿಮೆಂಟ್ ಬಂದರೆ ನೀವು ಜಸ್ಟ್ ನೆನಪಿಟ್ಕೊಳ್ಳಿ HFC ಆ್ಯಂಡ್ ಏನಾದರೂ ವಿಯಾನಾ ಕನ್ವೆನ್ಷನ್ ಬಂದರೆ CFC ಆ್ಯಂಡ್ ಏನಾದರೂ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂದರೆ ಜಸ್ಟ್ ODS ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಇವು ಮೂರು ಟರ್ಮ್ಸ್ ಗೊತ್ತಿರಬೇಕು ನಿಮಗೆ ಓಕೆ ಕಿಗಾಲಿ ಮಾಂಟ್ರಿಯಾಲ್ ಆ್ಯಂಡ್ ವಿಯಾನಾ ದಿಸ್ ತ್ರೀ ಆರ್ ರಿಲೇಟೆಡ್ ಟು ದ ಓಜೋನ್ ಓಕೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಒನ್ ಹಾಂ ಎಷ್ಟೇ ಓಜೋನ್ ಲೇಯರ್ ಡೇ ಓಜೋನ್ ಲೇಯರ್ ಅಲ್ಲ ಓಜೋನ್ ಡೇ ಸೆಪ್ಟೆಂಬರ್ 26 ಇಸ್ ದ ಓಜೋನ್ ಡೇ ವೆರಿ ಗುಡ್ ಹಾಂ ಸೆಪ್ಟೆಂಬರ್ 16 ಸಾರಿ ರೀ ಭಾಗ್ಯಸ್ ರೀ ಓಕೆ ಸೆಪ್ಟೆಂಬರ್ 16 ಇಸ್ ದ ಓಜೋನ್ ಡೇ ಆ ಓಜೋನ್ ಡೇ ಅಂತ ಯಾಕೆ ಮಾಡ್ತಾರೆ ಸೆಪ್ಟೆಂಬರ್ 16 ಯಾಕೆ ಮಾಡ್ತಾರೆ ಬಿಕಾಸ್ ದ್ಯಾಟ್ ಡೇ ಓನ್ಲಿ ಆನ್ ದ 16th ಆಫ್ ಸೆಪ್ಟೆಂಬರ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಕೇಮ್ ಇನ್ ಟು ಫೋರ್ಸ್ ಅವಾಗ ಅದು ಫೋರ್ಸ್ ಯಾವಾಗ 1987 16th ಸೆಪ್ಟೆಂಬರಿಗೆ ಅದು ಇಂಪ್ಲಿಮೆಂಟ್ ಆಗಿತ್ತು ಕ್ಯೋಟೋ ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ ಹಾಗಾಗಿ ವಿ ಆರ್ ಸೆಲೆಬ್ರೇಟಿಂಗ್ 16th ಸೆಪ್ಟೆಂಬರ್ ಆಸ್ ದ ಓಜೋನ್ ಡೇ ಥೀಮ್ ಅದದು ನೋಡಬೇಕಾಗಿತ್ತು ಒಂದ್ಸರಿ ನೋಡ್ಬೇಕು ಒಂದ್ಸರಿ ನೋಡ್ಕೊಳ್ಳಿ ಥೀಮ್ದು ಅದರದು ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅಸೋಸಿಯೇಟೆಡ್ ವಿತ್ ದ ಇಶ್ಯೂಸ್ ಆಫ್ ಕಂಟ್ರೋಲ್ ಆ್ಯಂಡ್ ಫೇಸಿಂಗ್ ಔಟ್ ಅದು ಆಯಿತಾ ಆನ್ಸರ್ ಏನಿದೆ ಅದು ಮಾಂಟ್ರಿಯಲ್ ಪ್ರೋಟೋಕಾಲ್ ಬಿಕಾಸ್ ಆನ್ಸರ್ ಈಸ್ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ ODS ಕೇಳ್ತಾ ಇದ್ದಾರೆ ODS ಮೀನ್ಸ್ ಇಟ್ ಈಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಈಗ ಏನಾದರೂ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕನ್ವೆನ್ಷನ್ ರಿಲೇಟೆಡ್ ಟು ದ ಪ್ರೊಟೆಕ್ಷನ್ ಆಫ್ ಓಜೋನ್ ಲೇಯರ್ ಇತ್ತಂದರೆ ಆನ್ಸರು ವಿಯಾನಾ ಆಗ್ತಿತ್ತು ಬಟ್ ಇಲ್ಲಿ ODS ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಟ್ ಈಸ್ ಅ ಮಾಂಟ್ರಿಯಲ್ ಪ್ರೋಟೋಕಾಲ್ ಅದೇ ODS ಬದಲಾಗಿ ಅವ್ರೇನಾದರೂ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂತ ಮೆನ್ಷನ್ ಮಾಡಿದರೆ ಆನ್ಸರ್ ವುಡ್ ಬಿ ಕಿಗಾಲಿ ಅಗ್ರಿಮೆಂಟ್ ಆಗ್ತಿತ್ತು ಓಕೆ ಸೊ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಆ್ಯಂಡ್ ಇದು ಕ್ಯೋಟೋ ಪ್ರೋಟೋಕಾಲ್ ಯಾವ ಸಂಬಂಧಪಟ್ಟಿದೆ ಗ್ರೀನ್ಹೌಸ್ ಗ್ಯಾಸಸ್ ಆ್ಯಂಡ್ ಇವಾಗ ಇದ್ಯಾಕೆ ಕ್ಯೋಟೋ ಪ್ರೋಟೋಕಾಲು ಮುಗಿದೋಯ್ತು ಅದದು ಕ್ಯೋಟೋ ಪ್ರೋಟೋಕಾಲ್ ಎಂಡೆಡ್ ಇನ್ ದ ಇಯರ್ 2020 ಇವಾಗ ಕ್ಯೋಟೋ ಪ್ರೋಟೋಕಾಲ್ ಇಲ್ಲ ಇವಾಗ ಮುಗಿದೋಯ್ತು 2020ಗೆ ಆ್ಯಂಡ್ ನಗೋಯಾ ಪ್ರೋಟೋಕಾಲ್ ಯಾವ ಸಂಬಂಧಪಟ್ಟಿದೆ ನಗೋಯಾ ಪ್ರೋಟೋಕಾಲ್ ರಿಲೇಟೆಡ್ ಟು ದ ಬಯೋಡೈವರ್ಸಿಟಿ ನಿಮಗೆ ಒಂದು ನಗೋಯಾ ಪ್ರೋಟೋಕಾಲ್ ಗೊತ್ತಿರಬೇಕು ಇನ್ನೊಂದು ಕಾರ್ಟೇಜಿನಾ ಪ್ರೋಟೋಕಾಲ್ ಗೊತ್ತಿರಬೇಕು ಕಾರ್ಟೇಜಿನಾ ಪ್ರೋಟೋಕಾಲ್ ದಿಸ್ ಕಾರ್ಟೇಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈ ಟರ್ಮ್ ನಿಮ್ಗೆ ಗೊತ್ತಿರಬೇಕು ಸೊ ಬಯೋಸೇಫ್ಟಿ ಬಗ್ಗೆ ಸಂಬಂಧಪಟ್ಟಿರೋದು ಕಾರ್ಟೇಜಿನಾ ಪ್ರೋಟೋಕಾಲ್ ಆ್ಯಂಡ್ ಇದು ನಗೋಯಾ ಸಂಬಂಧಪಟ್ಟಿರೋದು ಇದಕ್ಕೆ ಬಯೋಡೈವರ್ಸಿಟಿಗೆ ಬಟ್ ಇನ್ಸೈಡ್ ದಿ ಬಯೋಡೈವರ್ಸಿಟಿ ಮೇನ್ಲಿ ಅದಕ್ಕೆ ಸೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಫ್ರಾಮ್ ಜಿನೆಟಿಕ್ ರಿಸೋರ್ಸಸ್ ಇದು ತಮ್ಮ ತುಂಬಾ ಇಂಪಾರ್ಟೆಂಟ್ ನೋಡಿ ಇದು ಜಿನೆಟಿಕ್ ರಿಸೋರ್ಸಸ್ ಏನು ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ಟು ಈಕ್ವಲ್ ಆಗಿ ಸೇರ್ ಮಾಡ್ಕೊಳ್ಳೋದಂತ ಎಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಟ್ರೈಬಲ್ ಗ್ರೂಪ್ಸ್ ಇದಾವೆ ಅಂತ ತಿಳ್ಕೊಳ್ಳಿ ಹಿಮಾಲಯದಲ್ಲೇ ಟ್ರೈಬಲ್ ಗ್ರೂಪ್ಸ್ ಇದ್ದಾವೆ ಅವ್ರು ಮೇನ್ಲಿ ಹಿಮಾಲಯಸ್ ಪ್ರೊಟೆಕ್ಟ್ ಅಂದರೆ ಆ ಫಾರೆಸ್ಟು ಕಾನ್ಸರ್ವ್ ಮಾಡ್ತಿರೋದೇ ಅವರು ಟ್ರೈಬ್ಸು ಆದರೆ ನಮ್ಮ ಇಂಡಿಯನ್ ಗೌರ್ಮೆಂಟು ಆರಾಮಾಗಿ ಹೋಗಿ ಎಲ್ಲ ಎಕ್ಸ್ಪ್ಲೈಟ್ ಮಾಡ್ಕೊಂಡು ಬಂದುಬಿಡ್ತಾರೆ ಅಂದರೆ ಅವರಿಗೆ ಕರೆಕ್ಟಾಗಿ ಪ್ರಾಫಿಟ್ ಸಿಗ್ತಾ ಇಲ್ಲ ಯಾರಿಗೆ ಟ್ರೈಬಲ್ಸ್ದವರಿಗೆ ಅದಕ್ಕೆ ಈ ಕನ್ವೆನ್ಷನ್ ಹೇಳುತ್ತಂದರೆ ಯಾವುದೇ ಜಿನೆಟಿಕ್ ರಿಸೋರ್ಸಸ್ ಇರಲಿ ಅದನ್ನು ನೀವು ಎಕ್ಸ್ಪ್ಲೈಟ್ ಮಾಡುವಾಗ ದ ಸೇರಿಂಗ್ ಆಫ್ ದ ಬೆನಿಫಿಟ್ ಶುಡ್ ಬಿ ಲೀಗಲ್ ಆಗಿರಬೇಕಂತ ಕರೆಕ್ಟ್ ಆಗಿರಬೇಕಂತ ಅದು ಕರೆಕ್ಟ್ ಅದು ನಿಜವಾಗ್ಲೂ ಕರೆಕ್ಟ್ ಬಿಕಾಸ್ ನಾವು ಇಲ್ಲಿದ್ದೀವಿ
ನಮಗೆಲ್ಲ ಟಿಂಬರು ಗಿಂಬರು ಎಲ್ಲ ಆರಾಮಾಗಿ ಸಿಗ್ತಾ ಇದೆ, ಬಟ್ ಅದನ್ನು ಮಾಡೋರು ಯಾರು? ಪಾಪ ಅವರೆಲ್ಲ ಟ್ರೈಬಲ್ ಪೀಪಲ್. ಸೊ ಹಾಗಾಗಿ ಯಾರು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಆ ರೈಟ್ಸ್ ಅವರಿಗಿದೆ ಮತ್ತು ಆ ಪ್ರಾಫಿಟ್ ಅವ್ರಿಗೆ ಹೋಗ್ಬೇಕಂತ. ಸೊ ದ್ಯಾಟ್ ಟಾಕ್ಸ್ ಅಬೌಟ್ ದ ನಗೋಯಾ ಪ್ರೋಟೋಕಾಲ್. ನಗೋಯಾ ಪ್ರೋಟೋಕಾಲ್ ಸೇರಿಂಗ್ ಆಫ್ ಬೆನಿಫಿಟ್ಸ್ arising from the genetic resources. And Cartagena protocol. So Cartagena protocol talks about the biosafety. Biosafety andre enu? For example, we are mainly focusing on the genetically modified mustard, genetically modified cotton, genetically modified brinjal. So now genetically modified brinjals mele now focus maartta idivi. Now adike LMO anta kareethivi, LMO. And ee question directly barabodu, which convention is related to the LMO? LMO. LMO andre enu? Living modified organism anta. Living modified organism. Living andre yavudu? Ivaga BT cotton living ide, but now modify madidivi BT cotton maadkondidivi. BT andre enu? Bacillothelesis enadu? Bacillothelesis, that is a bacteria. Adu edakke navu add madidivi to increase the resisting power of cotton. Na ade reethiyagi navu ig genetically modified maartta idivi yavudu? Brinjal na matte mustard na. Edakke? To increase the productivity and to increase the resisting power. Navu enadru adanna genetically modify madidre definitely it will affect the biodiversity and it will affect the human health anteli. Hagagi anta living modified organism dinda ee biodiversity ulustri ant helodu yavudu? Cartagena protocol. And it is very much important. Cartagena protocol talks about LMO or the genetically modified organism or just biosafety. Biosafety andre enu? We have to protect the biological andre we have to protect the human health and environment from the these LMOs and GMOs until, that is biosafety. And again, sharing of the benefits, this is a Nagoya. Nagoya mate Cartagena, they are related to the biodiversity. Kyoto Protocol and Copenhagen Summit and Paris Agreement, these are related to the climate change. And inundu Montreal Protocol, Vienna and Kigali, they are related to the ಓಜೋನ್. ಇವು ಇಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಮತ್ತು ಇನ್ನೊಂದು ಕ್ಯೋಟೋ ಪ್ರೋಟೋಕಾಲಲ್ಲಿ, ಕ್ಯೋಟೋ ಪ್ರೋಟೋಕಾಲ್ ಇದು ತುಂಬಾ ಇಂಪಾರ್ಟೆಂಟ್ ಈ ಸಲ, ಯಾಕಂದರೆ ಈಗ ಮುಗಿದು ಹೋಗಿದೆ ಹಾಗೆ ಕ್ವಶನ್ ಪಕ್ಕ ಕೇಳ್ಬೋದು. ಕ್ಯೋಟೋ ಪ್ರೋಟೋಕಾಲ್ 1997 ಸೈನ್ ಮಾಡಿದರು ಡ್ಯೂರಿಂಗ್ ದ COP3. COP3 ಅಂದ್ರೇನು? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 3rd ಸಮಿತಲ್ಲಿ. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಬರೋದು ಅನೆಕ್ಷರ್ ಒನ್ ಕಂಟ್ರೀಸ್ ಆ್ಯಂಡ್ ಅನೆಕ್ಷರ್ 2 ಕಂಟ್ರೀಸ್ ಅಂತ ಇದು ಕ್ಲಾಸಿಫೈ ಮಾಡಿದರು. ಆಲ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ಆರ್ ಕ್ಲಾಸಿಫೈಡ್ ಆ್ಯಸ್ ಅನೆಕ್ಷರ್ 1 ಕಂಟ್ರೀಸ್ ಆ್ಯಂಡ್ ಅನೆಕ್ಷರ್ 2 ಕಂಟ್ರೀಸ್ ಅಂತೇಳಿ. ಅನೆಕ್ಷರ್ 1 ಕಂಟ್ರೀಸ್ ಅಂದರೆ ದೇ ಆರ್ ದ ಡೆವಲಪ್ಡ್ ಕಂಟ್ರೀಸ್, ದೇ ಆರ್ ದ ಡೆವಲಪ್ಡ್ ಕಂಟ್ರೀಸ್. ಆ್ಯಂಡ್ ಅನೆಕ್ಷರ್ 2 ಅಂದರೆ ಡೆವಲಪಿಂಗ ಅಲ್ಲ. ಸೊ ದೇ ಆರ್ ಆಲ್ಸೋ ಡೆವಲಪ್ಡ್ ಕಂಟ್ರೀಸ್, ನಾಟ್ ಡೆವಲಪ್ಡ್, ದೇ ಆರ್ ಇನ್ ದ ಟ್ರಾನ್ಸಿಷನ್ ಝೋನ್ ಆಫ್ ಡೆವಲಪ್ಡ್. ಡೆವಲಪಿಂಗ್ದಿಂದ ಮುಂದೆ ಹೋಗಿದ್ದಾವೆ ಆ್ಯಂಡ್ ಡೆವಲಪ್ಡ್ ಸಮೀಪ ಇದ್ದಾವೆ ಅಂತ. ಆಟ್ ದ ಝೋನ್ ಆಫ್ ಟ್ರಾನ್ಸಿಷನ್, ದಟ್ ಈಸ್ ಅನೆಕ್ಷರ್ 2. ಆ್ಯಂಡ್ ನಾನ್ ಅನೆಕ್ಷರ್ 1 ಅಂತ ಬರ್ತವೆ ಇನ್ನೊಂದು, ನಾನ್ ಅನೆಕ್ಷರ್ 1. ನಾನ್ ಅನೆಕ್ಷರ್ 1 ಈ ದೀಸ್ ಆರ್ ದ ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಇಂಡಿಯಾ ಕಮ್ಸ್ ಅಂಡರ್ ದ ನಾನ್ ಅನೆಕ್ಷರ್ 1 ಕಂಟ್ರೀಸ್, ನಾನ್ ಅನೆಕ್ಷರ್ 1 ಕಂಟ್ರೀಸ್. ಸೊ ಈ ಕ್ಲಾಸಿಫಿಕೇಶನ್ ಇದೆಯಲ್ಲ, ಅನೆಕ್ಷರ್ 1, ಅನೆಕ್ಷರ್ 2, ನಾನ್ ಅನೆಕ್ಷರ್ 1, ದೀಸ್ ಕ್ಲಾಸಿಫಿಕೇಶನ್ಸ್ ಆರ್ ಮೇಡ್ ಅಂಡರ್ ಕ್ಯೋಟೋ ಪ್ರೋಟೋಕಾಲ್. ಆ್ಯಂಡ್ ಇನ್ನೊಂದು ಬರುತ್ತೆ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ದಿಸ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಗೇನ್ ದ ಪಾರ್ಟ್ ಆಫ್ ಕ್ಯೋಟೋ ಪ್ರೋಟೋಕಾಲ್. ಆ್ಯಂಡ್ ಇನ್ನೊಂದು ಬರುತ್ತೆ ಕಾರ್ಬನ್ ಇದು ಅಂತೇಳಿ, ಕಾರ್ಬನ್ ಕ್ರೆಡಿಟ್. ಸೊ ದಿಸ್ ಕಾರ್ಬನ್ ಕ್ರೆಡಿಟ್ ಅಗೇನ್ ಇಟ್ ಈಸ್ ಅ ಪಾರ್ಟ್ ಆಫ್ ಕ್ಯೋಟೋ ಪ್ರೋಟೋಕಾಲ್. ಆ್ಯಂಡ್ ಅಗೇನ್ ಕಾರ್ಬನ್ ಟ್ರೇಡಿಂಗ್ ಅಂತ ಬರುತ್ತೆ, ಕಾರ್ಬನ್ ಟ್ರೇಡಿಂಗ್. ಸೊ ದಿಸ್ ಕಾರ್ಬನ್ ಟ್ರೇಡಿಂಗ್ ಈಸ್ ಆಲ್ಸೋ ದ ಪಾರ್ಟ್ ಆಫ್ ಕ್ಯೋಟೋ ಪ್ರೋಟೋಕಾಲ್. ಹಾಗಾದರೆ ಏನು ಕಾರ್ಬನ್ ಟ್ರೇಡಿಂಗ್ ಅಂದರೆ ಏನು, ಕಾರ್ಬನ್ ಕ್ರೆಡಿಟ್ ಅಂದರೆ ಏನು, ಆ್ಯಂಡ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂದರೆ ಏನು? ಅವು ಮೂರು ಟರ್ಮ್ ಗೊತ್ತಾಗಬೇಕು. ಫಸ್ಟ್ ನೋಡಿ, ಇವಾಗ ಇಲ್ಲಿ US ಇದೆ ಅಂತ ತಿಳ್ಕೊಳ್ಳಿ, ಆ್ಯಂಡ್ ಇಲ್ಲಿ ಇಂಡಿಯಾ, ಇಲ್ಲಿ ಇಂಡಿಯಾ. ಸೊ ಇಂಡಿಯಾ ಇನ್ ಎ ಪರ್ಟಿಕ್ಯುಲರ್ ಇಯರ್, ಇನ್ ಎ ಪರ್ಟಿಕ್ಯುಲರ್ ಅಂದರೆ ಒನ್ ಇಯರ್, ಒಂದು ವರ್ಷದಲ್ಲಿ. ಸೊ ಇನ್ ಒನ್ ಇಯರ್, ಇನ್ ಒನ್ ಇಯರ್ ಇಟ್ ಕ್ಯಾನ್ ಮ್ಯಾಕ್ಸಿಮಮ್ ಎಮಿಟ್ ಎಷ್ಟು? 100 ಯೂನಿಟ್ಸ್ ಅಂತ ತಿಳ್ಕೊಳ್ಳಿ. ಏನು ಎಮಿಟ್ ಮಾಡೋದು? ಗ್ರೀನ್ ಹೌಸ್ ಗ್ಯಾಸಸ್. ಸೊ ಗ್ರೀನ್ ಹೌಸ್ ಗ್ಯಾಸಸ್ನ 100 ಯೂನಿಟ್ಸ್ ಇದು ಎಮಿಟ್ ಮಾಡ್ಬೋದು ಒಂದು ವರ್ಷದಲ್ಲಿ. ಅದೇ US ಇದವರಿಗೆ 120 ಇದೆ ಅಂತ ತಿಳ್ಕೊಳ್ಳಿ, 120 ಯೂನಿಟ್ಸ್ ದೇ ಕ್ಯಾನ್ ಎಮಿಟ್. ಆ್ಯಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್, ಓಕೆ, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸು ಎಮಿಟ್ ಮಾಡ್ಬೋದು. ಎಮಿಟ್ ಅಂದ್ರೇನು? ಇಟ್ ಕ್ಯಾನ್ ಬಿ ಬರ್ನಿಂಗ್ ಅಪ್ ಕೋಲ್ ಆಗ್ಬೋದು, ಇಟ್ ಕ್ಯಾನ್ ಬಿ ಎನಿ ಸೋರ್ಸ್, ಏನೇ ಆಗಲಿ, ಬಟ್ ಗ್ರೀನ್ ಹೌಸ್ ಗ್ಯಾಸ್ ಮ್ಯಾಕ್ಸಿಮಮ್ ದೇ ಕ್ಯಾನ್ ಎಮಿಟ್ 120 ಯೂನಿಟ್ಸ್ ಅಂತ ತಿಳ್ಕೊಳ್ಳಿ, ಟಾರ್ಗೆಟ್ ಕೊಟ್ಟಿರೋದು. ಆ್ಯಂಡ್ ಇಂಡಿಯಾ ಟಾರ್ಗೆಟ್ ಎಷ್ಟಿದೆ? 100 ಯೂನಿಟ್ಸ್. ಆ್ಯಂಡ್ ಈಗೇನಾದರೂ ಒಂದು ವರ್ಷದಲ್ಲಿ ಇಂಡಿಯಾ ಮ್ಯಾಕ್ಸಿಮಮ್ ಎಮಿಟೆಡ್ ಜಸ್ಟ್ ಓನ್ಲಿ 100 ಯೂನಿಟ್ಸ್ ಅಂತ ತಿಳ್ಕೊಳ್ಳಿ. ಇಂಡಿಯಾ ಎಮಿಟ್ ಮಾಡಿರೋದು ಜಸ್ಟ್ 80 ಯೂನಿಟ್ಸ್. ನಮ್ಮ ಹತ್ರ ಇನ್ವೆಸ್ಟ್ ಇದ್ದಾವೆ
20 ಇದು ಪ್ಲಸ್ ಪ್ಲಸ್ ಯಾಕಂದ್ರೆ ಇನ್ನೂ ಅಷ್ಟು ನಾವು ಎಮಿಟ್ ಮಾಡಬಹುದು ಅಂತ ಸೊ ವಿ ಆರ್ 20 ನಮ್ಮ ಹತ್ರ ಸರ್ಪ್ಲಸ್ ಇದೆ ಸರ್ಪ್ಲಸ್ ಅಂದ್ರೆ ಎಕ್ಸ್ಟ್ರಾ ಇದೆ ಇವಾಗ ಯು ಎಸ್ ದವರು 120 ಯೂನಿಟ್ಸ್ ಎಮಿಟ್ ಮಾಡಬಹುದು ಆದರೆ ಆಲ್ರೆಡಿ ಅವರು 130 ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ 130 ಬೇಡ 140 ಅದಕ್ಕೆ 130 ತಗೊಳ್ಳೋಣ 130 ಯೂನಿಟ್ಸು ಎಮಿಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಹಾಗಾಗಿ ಅವ್ರ ಕೋಟಾ ಇರುವುದೆಷ್ಟು 120 ಅವ್ರು ಎಕ್ಸ್ಟ್ರಾ ಎಷ್ಟು ಮಾಡಿದ್ದಾರೆ 10 ಯೂನಿಟ್ಸು ಹಾಗಾಗಿ 10 ಇಲ್ಲಿ ನೆಗೆಟಿವ್ ಆಯಿತು ಸೊ 10 ಯೂನಿಟ್ಸ್ ಅವರು ಎಕ್ಸ್ಟ್ರಾ ಎಮಿಟ್ ಮಾಡಿದ್ದಾರೆ ಆ್ಯಂಡ್ ಇಂಡಿಯಾ ಹತ್ರ ಇನ್ನೂ ಬ್ಯಾಲೆನ್ಸ್ ಎಷ್ಟಿದೆ 20 ಇದೆ ಹಾಗಾಗಿ ಇಂಡಿಯಾ ಹೇಳ್ಬೋದು ಸೊ ವಿ ವಿಲ್ ಸೆಲ್ ನಾವು ನಿಮಗೆ ಇದು ಮಾಡ್ತೀವಿ ಮಾರಾಟ ಮಾಡ್ತೀವಿ ಅಂತ ಈ 20 ಕೋಟಾ ಇದೆಯಲ್ಲ ನಾವು ಮಾರಾಟ ಮಾಡ್ತೀವಿ ಅಂತ ಮಾರಾಟ ಮಾಡ್ತೀವಿ ಅದರ ಅರ್ಥ ಏನಂದರೆ ಈ 20 ಯೂನಿಟ್ಸ್ ಇದೆಯಲ್ಲ ಇನ್ನೂ ಅದು ಇಂಡಿಯಾ ನೆಕ್ಸ್ಟು ಎಮಿಟ್ ಮಾಡೇಬಾರ್ದು ಎಮಿಟ್ ಮಾಡೇಬಾರ್ದು ಆ 20 ಯೂನಿಟ್ಸ್ ಇವರು ಎಮಿಟ್ ಮಾಡ್ಬೋದು ಇವರು ಎಮಿಟ್ ಮಾಡ್ಬೋದು ಮತ್ತು ಆ 1 ಯೂನಿಟಿಗೆ ಇಷ್ಟು ದುಡ್ಡು ಅಂತ ಇವ್ರು ಕೊಡಬೇಕು ಯಾರಿಗೆ ಯು ಎಸ್ ಅವ್ರು ಇವ್ರಿಗೆ ದುಡ್ಡು ಕೊಡಬೇಕು ಸೊ ಯು ಎಸ್ ಎ ಹ್ಯಾಸ್ ಟು ಗಿವ್ ದ ಮನಿ ಆ್ಯಂಡ್ ಟೆಕ್ನಾಲಜಿ ಟು ದ ಇಂಡಿಯಾ ಸೊ ದ್ಯಾಟ್ ಇಂಡಿಯಾ ಶುಡ್ ನಾಟ್ ಎಮಿಟ್ 20 ಯೂನಿಟ್ಸ್ ಇನ್ನು 20 ಯೂನಿಟ್ಸ್ ಅವ್ರು ಎಮಿಟ್ ಮಾಡಬಾರ್ದು ಅಲ್ಲಿಗೆ ಅವ್ರು ಸ್ಟಾಪ್ ಮಾಡಬೇಕು ಆ್ಯಂಡ್ ಆ 20 ಯೂನಿಟ್ಸ್ ಇವ್ರು ಹೆಚ್ಚಿಗೆ ಎಮಿಟ್ ಮಾಡ್ಬೋದು ಆ್ಯಂಡ್ ಅದಕ್ಕೆ ಈಕ್ವಲೆಂಟ್ ಆಗಿ ಇವರು ಮನಿ ಅವ್ರಿಗೆ ಕೊಡಬೇಕು ಇಟ್ ಈಸ್ ನೋನ್ ಆಸ್ ಕಾರ್ಬನ್ ಟ್ರೇಡಿಂಗ್ ಕಾರ್ಬನ್ ಟ್ರೇಡಿಂಗ್ ಅಂತೇಳಿ ಕಾರ್ಬನ್ ಟ್ರೇಡ್ ಮಾಡ್ತಾ ಇದ್ರಲ್ಲಿ ಕಾರ್ಬನ್ ಅಂದ್ರೇನು ಜಸ್ಟ್ ಕಾರ್ಬನ್ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡುವಂಥ ಇದು ಆ್ಯಂಡ್ ಕ್ರೆಡಿಟ್ ಅಂದ್ರೇನು ಇಲ್ಲಿ ಸೊ ಇಂಡಿಯಾ 20 ಯೂನಿಟ್ಸ್ ಅದರ ಹತ್ರ ಇದೆ ಆ 20 ಯೂನಿಟ್ಸ್ ಇವ್ರಿಗೆ ಮಾರಾಟ ಮಾಡಿದರೆ ಅದು ಇವ್ರಿಗೆ ಕ್ರೆಡಿಟ್ ಆಗುತ್ತೆ ಕ್ರೆಡಿಟ್ ಓಕೆ ಸೊ ಸೇಮ್ ಲೈಕ್ ಸೊ ಕಾರ್ಬನ್ ಟ್ರೇಡಿಂಗ್ ಆ್ಯಂಡ್ ದ ಕಾರ್ಬನ್ ಮಾರ್ಕೆಟಿಂಗ್ ಆ್ಯಂಡ್ ವಾಟ್ ಈಸ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂದರೆ ನಾನು ಹೇಳಿದ್ದೆ ನಿಮಗೆ ಅನೆಕ್ಷರ್ ಒನ್ ಕಂಟ್ರಿ ಅನೆಕ್ಷರ್ ಟೂ ಕಂಟ್ರಿ ಆ್ಯಂಡ್ ನಾನ್ ಅನೆಕ್ಷರ್ ಒನ್ ಕಂಟ್ರಿ ಅಂದರೆ ಈ ಅನೆಕ್ಷರ್ ಒನ್ ಕಂಟ್ರೀಸ್ ಇಟ್ ಕ್ಯಾನ್ ಕಂಡಕ್ಟ್ ದ ಪ್ರೊಜೆಕ್ಟ್ಸ್ ವಾಟ್ ಕೈಂಡ್ ಆಫ್ ಪ್ರೊಜೆಕ್ಟ್ಸ್ ದ ರಿನ್ಯೂಯಬಲ್ ಪ್ರೊಜೆಕ್ಟ್ಸ್ ರಿನ್ಯೂಯಬಲ್ ಪ್ರೊಜೆಕ್ಟ್ಸ್ ಲೈಕ್ ಇಟ್ ಕ್ಯಾನ್ ಬಿ ಕನ್ಸ್ಟ್ರಕ್ಷನ್ ಆಫ್ ದ ಡ್ಯಾಮ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಫ್ ದ ವಿಂಡ್ ಮಿಲ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಫ್ ದ ಸೋಲಾರ್ ಪಾರ್ಕ್ಸ್ ಆಗಲಿ ಸೊ ದೀಸ್ ಆರ್ ದ ರಿನ್ಯೂಯಬಲ್ ಎನರ್ಜಿ ಪ್ರೊಜೆಕ್ಟ್ಸು ಈ ರಿನ್ಯೂಯಬಲ್ ಎನರ್ಜಿ ಪ್ರೊಜೆಕ್ಟ್ಸ್ ಸೊ ಅನೆಕ್ಷರ್ ಒನ್ ಕಂಟ್ರೀಸ್ ಕ್ಯಾನ್ ಬಿ ಇಟ್ ಕ್ಯಾನ್ ಕ್ಯಾರಿ ಔಟ್ ಇನ್ ಅನೆಕ್ಷರ್ ಟೂ ಕಂಟ್ರೀಸ್ ಆರ್ ಅನೆಕ್ಷರ್ ಟೂ ಕಂಟ್ರೀಸ್ ಕ್ಯಾನ್ ಕ್ಯಾರಿ ಔಟ್ ಇನ್ ಅನೆಕ್ಷರ್ ಒನ್ ಕಂಟ್ರೀಸ್ ಆರ್ ಅನೆಕ್ಷರ್ ಒನ್ ಆ್ಯಂಡ್ ಅನೆಕ್ಷರ್ ಟೂ ಕಂಟ್ರೀಸ್ ಕ್ಯಾನ್ ಕ್ಯಾರಿ ಔಟ್ ಇನ್ ದ ನಾನ್ ಅನೆಕ್ಷರ್ ಒನ್ ಕಂಟ್ರೀಸ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲಿ ಓನ್ಲಿ ಇನ್ ದ ನಾನ್ ರಿನ್ಯೂಯಬಲ್ ಪ್ರೊಜೆಕ್ಟ್ಸ್ ನಾನ್ ರಿನ್ಯೂಯಬಲ್ ರಿನ್ಯೂಯಬಲ್ ಪ್ರೊಜೆಕ್ಟ್ಸ್ ನಾಟ್ ಅಲ್ಲ ರಿನ್ಯೂಯಬಲ್ ಪ್ರೊಜೆಕ್ಟ್ಸ್ ಗೊತ್ತಾಗುತ್ತೆ ರಿನ್ಯೂಯಬಲ್ ಅಂದರೆ ಸೋಲಾರ್ ಆಗಲಿ ವಿಂಡ್ ಆಗಲಿ ಅಥವಾ ಟೈಡಲ್ ಎನರ್ಜಿ ಆಗಲಿ ಅದರಿಂದ ಏನಂದರೆ ಎನ್ವೈರ್ಮೆಂಟಿಗೆ ಇಂಪ್ಯಾಕ್ಟ್ ಆಗಬಾರ್ದು ಗ್ರೀನ್ಹೌಸ್ ಗ್ಯಾಸು ರಿಲೀಸ್ ಆಗಬಾರ್ದು ಅಂಥ ಪ್ರೊಜೆಕ್ಟ್ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಅದೇ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತ ನೀವು ಕ್ಲೀನ್ ಪ್ರೊಜೆಕ್ಟ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ದಟ್ ಈಸ್ ಇದು ಯಾರು ಮಾಡ್ಬೋದು ಅನೆಕ್ಷರ್ ಒನ್ ಆದರೂ ಮಾಡ್ಬೋದು ಅನೆಕ್ಷರ್ ಟೂ ಆದರೂ ಮಾಡ್ಬೋದು ಅಥವಾ ನಾನ್ ಅನೆಕ್ಷರ್ ನಾನ್ ಅನೆಕ್ಷರ್ ಕಂಟ್ರೀಸಲ್ಲಿ ಅವ್ರು ಮಾಡ್ಬೋದು ಯಾರು ಅನೆಕ್ಷರ್ ಒನ್ ಆ್ಯಂಡ್ ಟೂ ಓಕೆ ಸೊ ಇದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಸೊ ಅವ್ರು ಕ್ವಶನ್ ಏನು ಕೇಳ್ತಾರೆ ಅಂದರೆ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಕಾರ್ಬನ್ ಟ್ರೇಡಿಂಗ್ ಕಾರ್ಬನ್ ಕ್ರೆಡಿಟ್ ದೀಸ್ ಆರ್ ರಿಲೇಟೆಡ್ ಟು ವಿಚ್ ಕನ್ವೆನ್ಷನ್ ಅಂತ ಅಥವಾ ವಿಚ್ ಪ್ರೋಟೋಕಾಲ್ ಅಂತ ಆನ್ಸರ್ ಕ್ಯೋಟೋ ಪ್ರೋಟೋಕಾಲ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಒನ್ ಸೊ ಅಗೇನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿವೋ 20 ಕಾನ್ಫರೆನ್ಸ್ ರಿವೋ 20 ಕಾನ್ಫರೆನ್ಸ್ ಆಫ್ ದ್ಯಾಟ್ ಮೆನ್ಷನ್ ಇನ್ ದ ನ್ಯೂಸ್ ಅದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಅದಕ್ಕಿಂತ ಮುಂಚೆ ನಿಮ್ಗೆ ಇದು ಗೊತ್ತಿರಲಿ 1991 ಇಸ್ ದ ಅರ್ತ್ ಸಮಿತ್ ಆ್ಯಂಡ್ ಇಸ್ ಅರ್ತ್ ಸಮಿತ್ ವಿ ಆರ್ ಕಾಲಿಂಗ್ ದ ವಿಚ್ ಕಾನ್ಫರೆನ್ಸ್ ರಿವೋ ಸಮಿತ್ ಅಂತ ಕರಿತೀವಿ ರಿವೋ ಸಮಿತ್ ಆ್ಯಂಡ್ ವಾಟ್ ಈಸ್ ದ ಮೇನ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸಮಿತ್ ಸೊ ಫೈವ್ ಔಟ್ಕಮ್ಸ್ ಅಂದ್ರೇನು ದ ಫಸ್ಟ್ ಔಟ್ಕಮ್ ಈಸ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದು ನಾವು ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಸೆಕೆಂಡ್ ಔಟ್ಕಮ್ ಈಸ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ದ್ಯಾಟ್ ಒನ್ ಸಾರಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಂಡ್ ಥರ್ಡ್ ಒನ್ ಸೊ ದ ಪ್ರಿನ್ಸಿಪಲ್ಸ್ ಆನ್ ಫಾರೆಸ್ಟ್ ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಅಂತ ಆ್ಯಂಡ್ ದ ಫೋರ್ತ್ ಒನ್ ಈಸ್ ಅಜೆಂಡಾ 21 ಇಟ್ಸ್ ದ ಔಟ್ಕಮ್ ಆಫ್ ದಿಸ್ ಒನ್ ಆ್ಯಂಡ್ ಇನ್ನೊಂದು ಯಾವುದು ಒಂದು ಅಜೆಂಡಾ 21 ಆ್ಯಂಡ್ ಪ್ರಿನ್ಸಿಪಲ್ ಆನ್ ದ ಫಾರೆಸ್ಟ್ ದ್ಯಾಟ್ ಈಸ್ ಅ UNCCD ಆ್ಯಂಡ್ ಅಜೆಂಡಾ 21 ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಎನಿ ಗ್ರೋತ್ ಆದರೂ ದ್ಯಾಟ್ ಶುಡ್ ಬಿ ದ
ಇನ್ಕ್ಲೂಸಿವ್ ಗ್ರೋತ್ ಅಂತ ಇನ್ನು ಸಸ್ಟೈನಬಲ್ ಗ್ರೋತ್ ಬಗ್ಗೆ ಮಾತಾಡಿರಲಿಲ್ಲ ನಾವು. ದಟ್ ಶುಡ್ ಬಿ ಇನ್ಕ್ಲೂಸಿವ್ ಅಂದರೆ ಇಟ್ ಶುಡ್ ಬಿ ಇನ್ ದ ಫೇವರ್ ಆಫ್ ಎನ್ವೈರ್ಮೆಂಟ್ ಅಂತೇಳಿ. ಈ ಥರ ನಾವು ಫೈವ್ ಮಾಡಿದ್ದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಜೆಂಡಾ 21. ಅಜೆಂಡಾ 21 ಅಂದ್ರೇನು? ದಿಸ್ ಇಸ್ ಎ ಆಕ್ಷನ್ ಪ್ಲಾನ್ ಫಾರ್ ದ 21st ಸೆಂಚುರಿ ಅಂತೇಳಿ. ಆಕ್ಷನ್ ಪ್ಲಾನ್ ಅಂದ್ರೆ ಗೊತ್ತಾಗುತ್ತಾ ನಾವು ನೆಕ್ಸ್ಟ್ ಅಂದರೆ ಇವಾಗ 20 ಇದು ಯಾವಾಗ ಮಾಡಿರೋದು? 1991 ಅಲ್ಲಿ. ಸೊ 1992 ದಿಂದ ಸೊ 2001 ಈ ನೆಕ್ಸ್ಟ್ 100 ಇಯರ್ಸ್ ಯಾವ ಥರ ನಾವು ಇರಬಹುದು, ಆ ಆ್ಯಕ್ಷನ್ ಪ್ಲಾನೇ ಅಜೆಂಡಾ 21 ಅಂತ. ಓಕೆ. ಆ್ಯಂಡ್ ಅಗೇನ್ ಯು ಎನ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ದಿಸ್ ಕನ್ವೆನ್ಷನ್ ಮೇನ್ಲಿ ಟಾಕ್ಸ್ ಅಬೌಟ್ ದ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಆ್ಯಂಡ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇಟ್ ಮೇನ್ಲಿ ಟಾಕ್ಸ್ ಅಬೌಟ್ ದ ಕನ್ಸರ್ವೇಷನ್ ಆಫ್ ದ ಎನ್ವೈರ್ಮೆಂಟ್ ಫ್ರಮ್ ದ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇಶ್ಯೂಸ್. ಸೊ ಇದು ಔಟ್ಕಮು. ಇದು ಆದಮೇಲೆ 2002 ಸೊ ಇಟ್ ವಾಸ್ ನೋನ್ ಆ್ಯಸ್ ರಿಯೋ 10 ಅಂತೇಳಿ. ರಿಯೋ 10 ಆ್ಯಂಡ್ ಇಟ್ ವಾಸ್ ಹೆಲ್ಡ್ ಇನ್ ಜೋಹನ್ಸ್ಬರ್ಗ್. ಇಟ್ ವಾಸ್ ಹೆಲ್ಡ್ ಇನ್ ಜೋಹನ್ಸ್ಬರ್ಗ್ ಆ್ಯಂಡ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಬಿಕಾಸ್ ಫಸ್ಟ್ ಟೈಮ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ವೇರ್ ಅಡಾಪ್ಟೆಡ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆ ಗೋಲ್ ಇದು ಇತ್ತಲ್ಲ ಪ್ರಪೋಸಲ್, ಇಟ್ ವಾಸ್ ಅಡಾಪ್ಟೆಡ್ ಇನ್ ದ ರಿವೋ ಪ್ಲಸ್ 10 ಸಮಿತ್. ಆ್ಯಂಡ್ ದಿಸ್ ರಿವೋ 10 ಸಮಿತ್ ಇಸ್ ಆಲ್ಸೋ ನೋನ್ ಆ್ಯಸ್ ಜೋಹನ್ಸ್ಬರ್ಗ್ ಸಮಿತ್. ಜೋಹನ್ಸ್ಬರ್ಗ್ ಸಮಿತ್. ನೆಕ್ಸ್ಟ್ ನೋಡಿ, ಇದು ಅರ್ಥ ಆಯ್ತಲ್ಲ. ದ ಫಸ್ಟ್ ಒನ್ ಈಸ್ ಅರ್ ಸಮಿತ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ 02 ಸಮಿತ್ ಆರ್ ದ ಜೋಹನ್ಸ್ಬರ್ಗ್ ಸಮಿತ್. ಆ್ಯಂಡ್ ಫಸ್ಟ್ ಟೈಮ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ನಾವಲ್ಲಿ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಿ. ಆದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋದು ಟರ್ಮ್ ಇದೆಯಲ್ಲ, ಇದು ದಿಸ್ ಟರ್ಮ್ ಫಸ್ಟ್ ಟೈಮ್ ಕೇಮ್ ಇನ್ ದ ಇಯರ್ 1987. ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋದು ದಿಸ್ ಟರ್ಮ್ ಫಸ್ಟ್ ಟೈಮ್ ಮೆನ್ಷನ್ ಇನ್ ದ ಬ್ರಂಟ್ಲ್ಯಾಂಡ್ ಕಮಿಷನ್ ರಿಪೋರ್ಟ್. ಆ್ಯಂಡ್ ದಿಸ್ ಬ್ರಂಟ್ಲ್ಯಾಂಡ್ ಕಮಿಷನ್ ರಿಪೋರ್ಟ್ ಇದು ಯಾವಾಗ ಬಂದಿತ್ತು? ಬ್ರಂಟನ್ ಕಮಿಷನ್ ರಿಪೋರ್ಟು ಅವಾಗೇ ಬಂದಿತ್ತು, 1987 ಬಂದಿತ್ತು. ಆ್ಯಂಡ್ ಇಟ್ ವಾಸ್ ಫ್ರೇಮ್ಡ್ ಇನ್ ದ ಇಯರ್ 1983 ದಿಸ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಬ್ರಂಟ್ಲ್ಯಾಂಡ್. ಆ್ಯಂಡ್ ಬ್ರಂಟ್ಲ್ಯಾಂಡ್ ವಾಸ್ ದೆನ್ ಪ್ರೈಮ್ ಮಿನಿಸ್ಟರ್ ಆಫ್ ನಾರ್ವೆ. ನಾರ್ವೆ ಪ್ರೈಮ್ ಮಿನಿಸ್ಟರ್ ಇದ್ರು ಇವರು. ಯಾರು? ಬ್ರಂಟ್ಲ್ಯಾಂಡ್. ಆ್ಯಂಡ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಯಾಕೆ ಅಂದರೆ ಟು ಗಿವ್ ದ ರೆಕಮೆಂಡೇಷನ್ಸ್ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್ ಅಂತ. ಸೊ ಹಾಗಾಗಿ ದಿಸ್ ಕಮಿಟಿ, ದ ಬ್ರಂಟ್ಲ್ಯಾಂಡ್ ಕಮಿಟಿ, ಟುಕ್ 4 ಟು ಪ್ರಿಪೇರ್ ದ ರಿಪೋರ್ಟ್. ಆ್ಯಂಡ್ ಇಟ್ ಗಿವನ್ ದ ರಿಪೋರ್ಟ್ ಆರ್ ಪಬ್ಲಿಷ್ ದ ರಿಪೋರ್ಟ್ ಇನ್ ದ ಇಯರ್ 1987 ಇನ್ ದ ನೇಮ್ ಆಫ್ ಅವರ್ ಕಾಮನ್ ಫ್ಯೂಚರ್. ಇದು ಕ್ವಶನು ಕೇಳ್ಬೋದು ನಿಮಗೆ. ಅವರ್ ಕಾಮನ್ ಫ್ಯೂಚರ್ ಟೈಟಲ್ ಇಸ್ ದ ಔಟ್ಕಮ್ ಆಫ್ ಹುಚ್ ಕಮಿಷನ್ ಅಥವಾ ಹುಚ್ ರಿಪೋರ್ಟ್ ಅಂತೇಳಿ. ದ ಬ್ರಂಟ್ಲ್ಯಾಂಡ್ ಕಮಿಷನ್ ರಿಪೋರ್ಟ್ದು ಟೈಟಲ್ ಏನಿತ್ತು? ಅವರ್ ಕಾಮನ್ ಫ್ಯೂಚರ್. ಆ್ಯಂಡ್ ಈ ರಿಪೋರ್ಟಲ್ಲಿ ಫಸ್ಟ್ ಟೈಮ್ ದ ಟರ್ಮ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಈಸ್ ಮೆನ್ಷನ್ಡ್. ಓಕೆ, ಸೊ ಇದು ಆಯಿತು. ಆ್ಯಂಡ್ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಲ್ಲಿ ಡಿಫೈನ್ ಆಯಿತು, ಮೆನ್ಷನ್ ಆಯಿತು. ಆದರೆ ಫಸ್ಟ್ ಟೈಮ್ ಅದು ಇಂಪ್ಲಿಮೆಂಟ್ ಮಾಡಿರೋದಲ್ಲಿ ಇನ್ ದ ಜೋಹನ್ಸ್ಬರ್ಗ್ ಸಮಿತ್ 2002. ಓಕೆ, 2002 ಅಷ್ಟಾದಮೇಲೆ 2012 ಇನ್ನೊಂದು ಸಮಿತ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಈಸ್ ನೋನ್ ಆ್ಯಸ್ ರಿವೋ ಪ್ಲಸ್ 20 ಅಂತ ಕರೀತಾರೆ. ರಿವೋ ಪ್ಲಸ್ 20. ರಿವೋ 20 ಯಾಕೆ ನೋಡಿ, 1992 ರಿವೋ ಆಗಿತ್ತು, ಅದರಲ್ಲಿ 20 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 2012 ಆಗುತ್ತಾನೆ. ಸೊ ಹಾಗೆ ರಿವೋ 20. ಆ್ಯಂಡ್ 2002 ಇದು ರಿವೋ 10 ಅಂತ ಕರೆದ್ರು. ರಿವೋ 10 ಅಂದರೆ ರಿವೋ 10 ಯಾಕೆ ಕರೆದ್ರು? ಬಿಕಾಸ್ 1992 ಪ್ಲಸ್ 10 ಪ್ಲಸ್ 10 ಇಯರ್ಸ್ ಅಂದರೆ 2002. ಹಾಗೆ ರಿವೋ 10 ಆ್ಯಂಡ್ ದಿಸ್ ರಿವೋ 20. ಆ್ಯಂಡ್ ದಿಸ್ ರಿವೋ 20 ಕಾನ್ಫರೆನ್ಸ್ ಈಸ್ ನೋನ್ ಆ್ಯಸ್ ದ ಕಾನ್ಫರೆನ್ಸ್ ಆಫ್ ಗ್ರೀನ್ ಎಕನಾಮಿ ಅಂತ ಕರೀತಾರೆ. ದಿಸ್ ಈಸ್ ನೋನ್ ಆ್ಯಸ್ ಗ್ರೀನ್ ಎಕನಾಮಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಕ್ವಶನು ಕೇಳ್ಬೋದು, ವಿಚ್ ಕಾನ್ಫರೆನ್ಸ್ ಈಸ್ ನೋನ್ ಆ್ಯಸ್ ದ ಕಾನ್ಫರೆನ್ಸ್ ಆನ್ ಗ್ರೀನ್ ಎಕನಾಮಿ? ಆನ್ಸರ್, ರಿವೋ 20. ಆ್ಯಂಡ್ ದ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿವೋ 10. ಆ್ಯಂಡ್ ಅಜೆಂಡಾ 21 ರಿವೋ ಆರ್ ದ ಅರ್ಥ್ ಸಮಿತ್. ಇವು ಮೂರು ಗೊತ್ತಿರಬೇಕು, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಆನ್ಸರ್ ಏನಾಗುತ್ತೆ? ವಾಟ್ ಈಸ್ ದ ರಿವೋ 20 ಕಾನ್ಫರೆನ್ಸ್ ದ್ಯಾಟ್ ಮೆನ್ಷನ್ ಇನ್ ದ ನ್ಯೂಸ್? ಸೊ ಇಟ್ ಈಸ್ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಈಸ್ ದ ಮಿನಿಸ್ಟ್ರಿಯಲ್ ಮೀಟಿಂಗ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ಅಂತೂ ಅಲ್ಲೇ ಅಲ್ಲ, WTO. ಆ್ಯಂಡ್ ಇಟ್ ಈಸ್ ದ ಕಾನ್ಫರೆನ್ಸ್ ಆಫ್ ದ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಆ್ಯಂಡ್ ಇಟ್ ಈಸ್ ದ ಕಾನ್ಫರೆನ್ಸ್ ಆಫ್ ದ ಮೆಂಬರ್ ಕಂಟ್ರೀಸ್ ಆಫ್ ದ ಕನ್ವೆನ್ಷನ್ ಬಯೋಲಾಜಿಕಲ್ ಡೈವರ್ಸಿಟಿ. ಇದಂತೂ ಅಲ್ಲೇ ಅಲ್ಲ, CBD ಅಲ್ಲ. ಆ್ಯಂಡ್ ಇದೂ ಅಲ್ಲ, ಯಾಕಂದರೆ ಇದು UNFCCC ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ರಿವೋ 20 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಿಕಾಸ್ ಆಲ್ರೆಡಿ ನಾವು 2002 ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಜೋಹಾನ್ಸ್ಬರ್ಗ್ದಲ್ಲಿ. ಅದೇ ನಾವು ಮತ್ತೆ ಸೇಮ್ ಕಂಟಿನ್ಯೂ ಫಾಲೋ ಅಪ್ ಮಾಡ್ತೀವಿ ಇನ್ ದ 2012 ರಿವೋ 20 ಸಮಿತಿಯಲ್ಲಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್, ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಗ್ರೀನ್ ಕ್ಲೈಮೇಟ್
ಫಂಡ್ ನೋಡಿ ಆಗಾಳ ಹೇಳಿದ್ದೆ ನಿಮಗೆ ಗ್ರೀನ್ ಕ್ಲೈಮೇಟ್ ಫಂಡ್ ಸೊ ದಿಸ್ ಗ್ರೀನ್ ಕ್ಲೈಮೇಟ್ ಫಂಡ್ ಈಸ್ ದ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದು ಕ್ಲೈಮೇಟಿಗೆ ಅಷ್ಟೇ ಸಂಬಂಧಪಟ್ಟಿರೋದು ಆ್ಯಂಡ್ ದಿಸ್ ಫಂಡ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 2010 ಇನ್ ದ ಕ್ಯಾಂಕುನ್ ಸಮಿತ್ ಓಕೆ ಆ್ಯಂಡ್ ಇದರ ಟಾರ್ಗೆಟ್ ಏನು ಟು ಕಲೆಕ್ಟ್ $100 billion ಆಫ್ ಮನಿ billion dollars before 2020 $100 billion ಕಲೆಕ್ಟ್ ಮಾಡಬೇಕಂತ 2010 ಕ್ರಿಯೇಟ್ ಮಾಡಿದ್ದೀವಿ ದಟ್ ಈಸ್ ಅ ಗ್ರೀನ್ ಕ್ಲೈಮೇಟ್ ಫಂಡ್ ಆ್ಯಂಡ್ ಈ ಗ್ರೀನ್ ಕ್ಲೈಮೇಟ್ ಫಂಡ್ ಯಾರಿಗೆ ಕೊಡ್ಬೋದು ದ ಡೆವಲಪಿಂಗ್ ಕಂಟ್ರೀಸ್ ದೋಸ್ ಆರ್ ದ ವಿಕ್ಟಿಮ್ ಆಫ್ ದ ಕ್ಲೈಮೇಟ್ ಚೇಂಜ್ ಇಶ್ಯೂಸ್ ಅವ್ರಿಗೆ ಕೊಡ್ಬೋದು ಈಗ ನೋಡಿ ಫಸ್ಟ್ ಒನ್ ಇಟ್ ಈಸ್ ದ ಇಂಟೆಂಡೆಡ್ ಟು ಅಸಿಸ್ಟ್ ದ ಡೆವಲಪಿಂಗ್ ಕಂಟ್ರೀಸ್ ಇನ್ ಅಡಾಪ್ಷನ್ ಆ್ಯಂಡ್ ಮಿಟಿಗೇಷನ್ ಪ್ರಾಕ್ಟೀಸಸ್ ಟು ಕೌಂಟರ್ ದ ಕ್ಲೈಮೇಟ್ ಚೇಂಜ್ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟು ಓಕೆ ಸೊ ಇಲ್ಲೊಂದು ಟರ್ಮ್ ಬಂದಿದೆಯಲ್ಲ ಏನು ಅಡಾಪ್ಷನ್ ಆ್ಯಂಡ್ ಮಿಟಿಗೇಷನ್ ಹಂಗಂದ್ರೆ ಏನು ವಾಟ್ ಈಸ್ ಅಡಾಪ್ಟೇಷನ್ ಆ್ಯಂಡ್ ವಾಟ್ ಈಸ್ ಮಿಟಿಗೇಷನ್ ನೀವು ಎನ್ವೈರ್ಮೆಂಟ್ ಓದುವಾಗ ತುಂಬ ಸಲ ಬರುತ್ತೆ ಟರ್ಮ್ ಇದು ಅಡಾಪ್ಟೇಷನ್ ಆ್ಯಂಡ್ ಮಿಟಿಗೇಷನ್ ಹಂಗಂದ್ರೆ ಏನು ವಾಟ್ ಈಸ್ ಮೀನಿಂಗ್ ಆಫ್ ಅಡಾಪ್ಟೇಷನ್ ಆ್ಯಂಡ್ ಮಿಟಿಗೇಷನ್ ನನ್ನ ಎನರ್ಜಿ ಖತಮ್ ಆಗಿಬಿಟ್ಟಿದೆ ಏನೋ ಹೌದಾ ಓಕೆ ನೋಡಿ ಅಡಾಪ್ಟೇಷನ್ ಆ್ಯಂಡ್ ಮಿಟಿಗೇಷನ್ ದೀಸ್ ಆರ್ ದ ವೆರಿ ಟೂ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಇನ್ ದ ಕ್ಲೈಮೇಟ್ ಚೇಂಜ್ ಓಕೆ ಇವು ಸ್ಟ್ರಾಟಜಿ ಇದಾವೆ ಅದಕ್ಕೆ ಟು ಟ್ಯಾಕಲ್ ದ ಕ್ಲೈಮೇಟ್ ಚೇಂಜ್ ಇಶ್ಯೂ ಫಸ್ಟ್ ಆಫ್ ಆಲ್ ಮಿಟಿಗೇಷನ್ ಆ್ಯಂಡ್ ಸೆಕೆಂಡ್ ಈಸ್ ಅಡಾಪ್ಟೇಷನ್ ಇದು ನಿಮ್ಗೆ ಗೊತ್ತಿರಲೇಬೇಕು ನೋಡಿರಿ ಅಡಾಪ್ಟೇಷನು ಮತ್ತು ಮಿಟಿಗೇಷನು ಆವಾಗಷ್ಟೇ ನಿಮಗೆ ತುಂಬ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಸೊ ಮಿಟಿಗೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಕೋಲ್ ಬರ್ನ್ ಮಾಡಿದ್ರೆ CO2 ರಿಲೀಸ್ ಆಗುತ್ತೆ ಇದು ಗೊತ್ತು CO2 ರಿಲೀಸ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಇದನ್ನ ಎಲ್ಲರಿಗೂ ಗೊತ್ತು ಗ್ಲೋಬಲ್ ವಾರ್ಮಿಂಗ್ ಆದರೆ ಇಲ್ಲಿ ಸಿ ರೈಸ್ ಆದರೆ ಫ್ಲಡಿಂಗ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಫ್ಲಡಿಂಗ್ ಆದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು ರಿಹ್ಯಾಬಿಲಿಟೇಷನ್ ಆದರೆ ಏನಾಗುತ್ತೆ ತೊಂದರೆ ಆಗ್ತಾವೆ ಅಂತ ಒಂದಕ್ಕೊಂದು ಲಿಂಕ್ ಇದ್ದಾವೆ ಓಕೆ ಸೊ ಒನ್ ಇಶ್ಯೂ ತುಂಬ ಇಂಟರ್ಲಿಂಕ್ ಇದ್ದಾವೆ ಸೊ ಇವಾಗ ಕೋಲ್ ಬರ್ನಿಂಗ್ ಗ್ರೀನ್ಹೌಸ್ ಗ್ಯಾಸ್ ರಿಲೀಸ್ ಆದಮೇಲೆ ಗ್ಲೋಬಲ್ ವಾರ್ಮಿಂಗ್ ಆದರೆ ಸಿ ವಾಟರ್ ರೈಸ್ ಆದರೆ ಫ್ಲಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಲಡಿಂಗ್ ಬಂದರೆ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇವೆಲ್ಲ ಆಗೂ ಇದು ಫಾರ್ ಎಕ್ಸಾಂಪಲ್ ಈ ಕೋಲ್ ಬರ್ನ್ ಮಾಡಿದ್ವಿ CO2 ರಿಲೀಸ್ ಆಯಿತು CO2 ರಿಲೀಸ್ ಆದಮೇಲೆ ಏನೇನು ಮಾಡಬೇಕಲ್ಲ ದಟ್ ಈಸ್ ಅಡಾಪ್ಟೇಷನ್ ಆ CO2 ರಿಲೀಸ್ ಆಗೋಕ್ಕಿಂತ ಮುಂಚೆ ಅದು ಆಗದ ಹಾಗೆ ನೋಡ್ಕೊಳ್ಳೋದು ಮಿಟಿಗೇಷನ್ ಅರ್ಥ ಆಗ್ತಿದ್ದಿಲ್ಲ ಗ್ರೀನ್ಹೌಸ್ ಗ್ಯಾಸಸ್ ರಿಲೀಸ್ ಆಗ್ತಾ ಇದೆ ಆಗಿದೆ ಏನು ಮಾಡಬೇಕು ಅಡಾಪ್ಟೇಷನ್ ಗ್ರೀನ್ಹೌಸ್ ಗ್ಯಾಸ್ ಆಗಬಾರ್ದು ಅಂದರೆ ರಿಲೀಸ್ ಆಗಬಾರ್ದು ಅದಕ್ಕಿಂತ ಮುಂಚೆ ಪ್ರಿಕಾಷನ್ ತೊಗೋಬೇಕಲ್ಲ ದಟ್ ಪ್ರಿಕಾಷನ್ ನಥಿಂಗ್ ಬಟ್ ಮಿಟಿಗೇಷನ್ ಅರ್ಥ ಆಗ್ತಿದ್ದಿಲ್ಲ ಸೊ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್ ಬರ್ಕೊಳ್ಳಿ ಸೊ ಮಿಟಿಗೇಷನ್ ಟಾಕ್ಸ್ ಅಬೌಟ್ ದ ಕ್ವಾಜಸ್ ಅಂದರೆ ಕ್ವಾಜಸ್ ಅಂದ್ರೆ ಗೊತ್ತಾಗತ್ತಾ ದಿಸ್ ಇಸ್ ಅಬೌಟ್ ಕ್ವಾಜಸ್ ಆ್ಯಂಡ್ ಈ ಟಾಕ್ಸ್ ಅಬೌಟ್ ದ ಇಫೆಕ್ಟ್ಸ್ ಅಂದರೆ ಯಾವುದೇ ಒಂದು ಇನ್ಸಿಡೆಂಟ್ ಆದರೆ ಅದರಿಂದ ಏನು ಇಫೆಕ್ಟ್ ಆಗುತ್ತೆ ಇಟ್ ಈಸ್ ಅ ಅಡಾಪ್ಟೇಷನ್ ಆ್ಯಂಡ್ ಆ ಇಫೆಕ್ಟ್ ಆಗೋ ಕಾರಣ ಇದೆಯಲ್ಲ ಕಾಸಸ್ ದ್ಯಾಟ್ ಈಸ್ ದ ಮಿಟಿಗೇಷನ್ ಇಷ್ಟೇ ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ ಸೊ ಪ್ರಿವೆಂಟಿಂಗ್ ದ ರಿಲೀಸ್ ಆಫ್ ಗ್ರೀನ್ಹೌಸ್ ಗ್ಯಾಸಸ್ ಈಸ್ ದ ಮಿಟಿಗೇಷನ್ ಆ್ಯಂಡ್ ಒನ್ಸ್ ಆಫ್ಟರ್ ಇಟ್ ರಿಲೀಸ್ ವಿ ಹ್ಯಾವ್ ಟು ಟ್ಯಾಕಲ್ ದ ಗ್ರೀನ್ಹೌಸ್ ಗ್ಯಾಸ್ ರಿಡಕ್ಷನ್ ದ್ಯಾಟ್ ಈಸ್ ದ ಅಡಾಪ್ಟೇಷನ್ ಅಷ್ಟೇ ಗ್ರೀನ್ಹೌಸ್ ಗ್ಯಾಸಸ್ ರಿಲೀಸ್ ಆಗದ ಹಾಗೆ ನೋಡ್ಕೊಳ್ಳೋದು ಮಿಟಿಗೇಷನ್ ಅದು ರಿಲೀಸ್ ಆದಮೇಲೆ ಅದರಿಂದ ಏನೇನು ಇಫೆಕ್ಟ್ ಆಗ್ತಾವಲ್ಲ ಆ ಇಫೆಕ್ಟು ಕಡಿಮೆ ಮಾಡೋದಿರುತ್ತಲ್ಲ ಸೊ ಇಟ್ ಈಸ್ ದ ಅಡಾಪ್ಟೇಷನ್ ಕಡಿಮೆ ಅಂದ್ರೆ ಏನು ಇಲ್ಲಿ ಸಿ ವಾಟರ್ ರೈಸ್ ಆಗ್ತಾ ಇದೆ ಅವಾಗ ಏನು ಮಾಡಬೇಕು ಜನರನ್ನ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಇಲ್ಲ ಅವ್ರನ್ನ ಎಲ್ಲ ವ್ಯವಸ್ಥೆ ಮಾಡಬೇಕು ದಿಸ್ ಇಸ್ ಅಡಾಪ್ಟೇಷನ್ ಇವೆಲ್ಲ ಆಗಬಾರ್ದು ಅಂತೇಳಿ ಇಲ್ಲಿ ಕೋಲ್ ಬದಲಾಗಿ ಸೋಲಾರ್ ಎನರ್ಜಿ ಹಾಕ್ಕೊಳ್ಳೋದು ಅಥವಾ ವಿಂಡ್ ಎನರ್ಜಿ ಹಾಕ್ಕೊಳ್ಳೋದು ಈ ದೀಸ್ ಅಲ್ಟರ್ನೇಟಿವ್ಸ್ ಆರ್ ದ ಮಿಟಿಗೇಷನ್ ಸ್ಟ್ರಾಟಜಿ ಅಷ್ಟೇ ನೆಕ್ಸ್ಟ್ ನೋಡಿ ಸೊ ಇಟ್ ಗ್ರೀನ್ ಕ್ಲೈಮೇಟ್ ಫಂಡ್ ಬಗ್ಗೆ ಸೊ ಇಟ್ ಈಸ್ ಇಂಟೆಂಡೆಡ್ ಇದು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಒನ್ ನೋಡಿ ಇಟ್ ಈಸ್ ಫೌಂಡೆಡ್ ಅಂಡರ್ ದ ಏಜಿಸ್ ಆಫ್ UNEP ಇಲ್ಲೇ ಬರುತ್ತೆ UNEP ಸೊ ದಿಸ್ ವಾಸ್ ಫೌಂಡೆಡ್ ಅಂಡರ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದು ಒಂದೇ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಸೊ ಸೆಕೆಂಡ್ ರಾಂಗ್ ಆದರೆ ಇವೆರಡು ಹೌದು ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಆನ್ಸರ್ ಈಸ್ ಎ ಇಸ್ ದಿ ಕರೆಕ್ಟ್ ಆಪ್ಷನ್ ಗ್ರೀನ್ ಕ್ಲೈಮೇಟ್ ಫಂಡ್ ಸೊ ದಿಸ್ ಇಸ್ ಅ ಫಂಡ್ ಕ್ರಿಯೇಟೆಡ್ ಬೈ ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇನ್ ದ ಇಯರ್ 2010 ಡ್ಯೂರಿಂಗ್ ದ ಕ್ಯಾಂಕುನ್ ಸಮಿತ್ ಆ್ಯಂಡ್ ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಕಲೆಕ್ಟ್ $100 billion ಆಫ್ ದ ಮನಿ ಟು ಹೆಲ್ಪ್ ದ ಡೆವಲಪಿಂಗ್ ಕಂಟ್ರೀಸ್ ಅಷ್ಟೇ ನೆಕ್ಸ್ಟ್ ನೋಡಿ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ಸೊ ಟರ್ಮ್ಸ್ ಸಮ್ಟೈಮ್ ಇನ್ ದ ನ್ಯೂಸ್ ಆ್ಯಂಡ್ ದೇರ್ ರೀಜನ್ ನೋಡಿ ಅನೆಕ್ಸ್ ಒನ್ ಕಂಟ್ರೀಸ್ ಎಲ್ಲಿ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಆಗಲೇ ಹೇಳಿದ್ದೀನಿ ನಿಮಗೆ ಇದು ಸರಿ ಅನೆಕ್ಸ್ ಒನ್ ಕಂಟ್ರೀಸ್ ಕ್ಯೋಟೋ ಪ್ರೋಟೋಕಾಲ್
ನಾನು ಹಂಗೆ ಕಟ್ಟಿದ್ದೆ ತಾನೆ ಎಲ್ಲರೂ ಓಕೆ ಆ ನೆಕ್ಸ್ಟ್ ಒನ್ ಕಂಟ್ರೀಸ್ ಸೊ ಇಟ್ ಈಸ್ ಅ ಕ್ಯೋಟೋ ಪ್ರೋಟೋಕಾಲ್ ಬಟ್ ಇವ್ರು ಕೊಟ್ಟಿರೋದು ಕಾರ್ಟೇಜಿನಾ ಪ್ರೋಟೋಕಾಲ್ ಕಾರ್ಟೇಜಿನಾ ಪ್ರೋಟೋಕಾಲ್ ಸಂಬಂಧಪಟ್ಟಿರೋದು ಬಯೋಡೈವರ್ಸಿಟಿಗೆ ಬಯೋಡೈವರ್ಸಿಟಿಗೆ ಆ್ಯಂಡ್ ಮೇನ್ಲಿ ಫಾರ್ ದ ಬಯೋಸೇಫ್ಟಿ ಸೊ ಬಯೋಸೇಫ್ಟಿಗೆ ಸಂಬಂಧಪಟ್ಟಿರೋದು ಕಾರ್ಟೇಜಿನಾ ಪ್ರೋಟೋಕಾಲ್ ಬಟ್ ಇಲ್ಲಿ ಅನೆಕ್ಸ್ ಒನ್ ಕಂಟ್ರಿ ಸಂಬಂಧಪಟ್ಟಿರೋದು ಕ್ಯೋಟೋ ಪ್ರೋಟೋಕಾಲ್ ಆ್ಯಂಡ್ ಕ್ಯೋಟೋ ಪ್ರೋಟೋಕಾಲ್ ಸಂಬಂಧಪಟ್ಟಿರೋದು ಗ್ರೀನ್ ಹೌಸ್ ಗ್ಯಾಸಸ್ ಹಾಗಾಗಿ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಆಪ್ಷನ್ ಒನ್ ಆಪ್ಷನ್ ಒನ್ ಹೋದರೆ ಎರಡು ಹೋದು ಸೆಕೆಂಡ್ ನೋಡಿ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್ ಅಗೇನ್ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್ ಅದೇ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟು ಅಗೇನ್ ದ್ಯಾಟ್ ಈಸ್ ಅ ಪಾರ್ಟ್ ಆಫ್ ಕ್ಯೋಟೋ ಪ್ರೋಟೋಕಾಲ್ ಕ್ಯೋಟೋ ಪ್ರೋಟೋಕಾಲ್ ಆ್ಯಂಡ್ ಇಟ್ ಇಸ್ ನಾಟ್ ದ ನಗೋಯಾ ಪ್ರೋಟೋಕಾಲ್ ನಗೋಯಾ ಪ್ರೋಟೋಕಾಲ್ ಅದಕ್ಕೆ ಸಂಬಂಧಪಟ್ಟಿದೆ ಸೇರಿಂಗ್ ಆಫ್ ದ ಬೆನಿಫಿಟ್ಸ್ ಅರೈಸಿಂಗ್ ಫ್ರಾಮ್ ದ ಯೂಸ್ ಆಫ್ ಜಿನೆಟಿಕ್ ರಿಸೋರ್ಸಸ್ ದ್ಯಾಟ್ ಈಸ್ ದ ಅದಕ್ಕೆ ನಗೋಯಾ ಪ್ರೋಟೋಕಾಲ್ ಆ್ಯಂಡ್ ಅಗೇನ್ ನಗೋಯನ್ ಕಾರ್ಟೇಜಿನ ಬೋತ್ ಆರ್ ದ ಪಾರ್ಟ್ ಆಫ್ ಸಿ ಬಿ ಡಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಥರ್ಡ್ ಒನ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಇಟ್ ಇಸ್ ಅ ಪಾರ್ಟ್ ಆಫ್ ಕ್ಯೋಟೋ ಪ್ರೋಟೋಕಾಲ್ ದಿಸ್ ಇಸ್ ದ ಒನ್ಲಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಆನ್ಸರ್ ಇಸ್ ಸಿ ಸರಿ ಇಷ್ಟು ಗೊತ್ತಾದರೆ ಸಾಕು ನೀವು ಎನ್ವೈರ್ಮೆಂಟ್ 80% ಪಾಸ್ ಆಗ್ತೀರಾ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಜಸ್ಟ್ ಗೊತ್ತಾಗಬೇಕು ಯಾವ ಪ್ರೋಟೋಕಾಲ್ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಅವರು ಡೆಫಿನೇಷನ್ ಎಂದು ಕೇಳ್ತಾ ಇಲ್ಲ ವಾಟ್ ಇಸ್ ದ ಡೆಫಿನೇಷನ್ ಆಫ್ ನಗೋಯಾ ಅಂತ ಕೇಳ್ತಾ ಇಲ್ಲ ಜಸ್ಟ್ ದೇ ಆರ್ ಆಸ್ಕಿಂಗ್ ದ ನಗೋಯಾ ಇಸ್ ರಿಲೇಟೆಡ್ ಟು ವಿಚ್ ಇದು ಅಂತ ಏನಂತಾರೆ ಅದಕ್ಕೆ ಆ್ಯಕ್ಟಿವಿಟಿ ಆಗಲಿ ಅಥವಾ ವಿಚ್ ಫಿನಾಮಿನನ್ ಅಂತೇಳಿ ನೆಕ್ಸ್ಟ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಫಸ್ಟ್ ಒನ್ ಅ ಪ್ರಾಪರ್ ಡಿಸೈನ್ ಆ್ಯಂಡ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಯುನೈಟೆಡ್ ನೇಷನ್ಸ್ ರಿಡಕ್ಷನ್ ಆಫ್ ಎಮಿಷನ್ಸ್ ಫ್ರಾಮ್ ಡಿಫಾರೆಸ್ಟ್ರೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ಸೊ ಪ್ರೋಗ್ರಾಮ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಕಂಟ್ರಿಬ್ಯೂಟ್ ಟು ಫಸ್ಟ್ ನೋಡಿ ಪ್ರೊಟೆಕ್ಷನ್ ಆಫ್ ದ ಬಯೋಡೈವರ್ಸಿಟಿ ಕರೆಕ್ಟಾ ಓಕೆ ಸೆಕೆಂಡ್ ನೋಡಿ ರೆಸಿಲಿಯನ್ಸ್ ಆಫ್ ದ ಫಾರೆಸ್ಟ್ ಇಕೋಸಿಸ್ಟಮ್ ಕರೆಕ್ಟಾ ವೆರಿ ಗುಡ್ ಆ್ಯಂಡ್ ಥರ್ಡ್ ಒನ್ ಪಾವರ್ಟಿ ರಿಡಕ್ಷನ್ ಮೂರು ಕೂಡ ಕರೆಕ್ಟು ಬಿಕಾಸ್ ದಿಸ್ ರಿಡಕ್ಷನ್ ಆಫ್ ಎಮಿಷನ್ಸ್ ಫ್ರಾಮ್ ದ ಫಾರೆಸ್ಟ್ ಡಿಗ್ರೇಡೇಷನ್ ಆ್ಯಂಡ್ ಸಾರಿ ಡಿಫಾರೆಸ್ಟೇಷನ್ ಫಾರೆಸ್ಟ್ ಡಿಗ್ರೇಡೇಷನ್ ಇಟ್ ಮೇನ್ಲಿ ಟಾಕ್ಸ್ ಅಬೌಟ್ ದ ಪಾವರ್ಟಿ ರಿಡಕ್ಷನ್ ಆ್ಯಂಡ್ ದ ಕಾನ್ಸರ್ವೇಷನ್ ಆಫ್ ದ ಫಾರೆಸ್ಟ್ ಆ್ಯಸ್ ವೆಲ್ ಆಸ್ ಕಾನ್ಸರ್ವೇಷನ್ ಆಫ್ ದ ಲ್ಯಾಂಡ್ ಅದ್ರ ಬಗ್ಗೆ ಮಾತಾಡುತ್ತೆ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್ ಸೊ ಆನ್ಸರ್ ಇಸ್ ಡಿ ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ರೀಸೆಂಟ್ಲಿ ಇನ್ ದ ಇಯರ್ 2019 ಸೆಪ್ಟೆಂಬರ್ ಸೊ ಇದರದ್ದು 14th ಸಮಿತ್ ಅಂದರೆ ಸಿ ಓ ಪಿ ಫೋರ್ಟೀನ್ ವಾಸ್ ಹೆಲ್ಡ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಇದರ ಸಮಿತಿ ಇತ್ತು ಎಲ್ಲಿ ಡೆಲ್ಲಿಯಲ್ಲಿ ಸೊ ಇಟ್ ವಾಸ್ ಹೆಲ್ಡ್ ಇನ್ ಡೆಲ್ಲಿ ಆ್ಯಂಡ್ ನ್ಯೂ ಡೆಲ್ಲಿ ಡಿಕ್ಲರೇಷನ್ ವಾಸ್ ಸೈನ್ಡ್ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಕ್ವಶನ್ ಕೇಳ್ಬೋದು ನಿಮಗೆ ರೀಸೆಂಟ್ಲಿ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಇಟ್ ಈಸ್ ಇನ್ ದ ನ್ಯೂಸ್ ದಿಸ್ ರಿಲೇಟೆಡ್ ಟು ದಿಸ್ ನ್ಯೂ ಡೆಲ್ಲಿ ಡಿಕ್ಲರೇಷನ್ ರಿಲೇಟೆಡ್ ಟು ದ UNCCD ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಆ್ಯಂಡ್ ಇಟ್ ವಾಸ್ ಹೆಲ್ಡ್ ಇನ್ ಡೆಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಪೀಸ್ ಹಾಂ ಅದರ ಥೀಮ್ ಏನಿತ್ತು ಪೀಸ್ ಫಾರೆಸ್ಟ್ ಇನಿಷಿಯೇಟಿವ್ ಅದು ಥೀಮ್ ಅಲ್ಲ ಥೀಮ್ ಬೇರೆ ಇತ್ತು ಹಾಂ ಅದು ಗೊತ್ತಾಯಿತು ಬಟ್ ವಾಟ್ ವಾಸ್ ದ ಮೇನ್ ಥೀಮ್ ಆಫ್ ದ UNCCD ನೆನಪಾಗ್ತಾಯಿಲ್ಲ ನನಗೆ ದಯವಿಟ್ಟು ಅದು ತುಂಬ ಇಂಪಾರ್ಟೆಂಟ್ ಸೊ ನೋಡಿ ಬರ್ಕೊಳ್ಳಿ ನೀವು ಥೀಮ್ ಆ ಗೂಗಲ್ ನೋಡಿ ಬರ್ಕೊಳ್ಳಿ ಥೀಮ್ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥೀಮ್ ಕಾನ್ಸರ್ವೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಏನೋ ಆಯ್ತು ನೋಡಿ ಇದರದ್ದು ಥೀಮು ಏನೋ ಇತ್ತು ನೆನಪಾಗ್ತಾಯಿಲ್ಲ ಪರವಾಗಿಲ್ಲ ಓಕೆ ಸೊ UNCCD ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ರೀಸೆಂಟ್ಲಿ ಇಟ್ಸ್ ಸಮಿತ್ ವಾಸ್ ಹೆಲ್ಡ್ ಇನ್ ದ ಇಂಡಿಯಾ ಇಲ್ಲಿವರೆಗೆ 14 ಆಗಿದ್ದಾವೆ ಆ್ಯಂಡ್ 14ನೇದು ಇಂಡಿಯಾ ನಡೆದಿದೆ ನೆಕ್ಸ್ಟ್ ಕ್ವೆಶನ್ ವಾಟ್ ಈಸ್ ದ ಗ್ರೀನ್ ಹೌಸ್ ಗ್ಯಾಸ್ ಪ್ರೋಟೋಕಾಲ್ ಸೊ ಗ್ರೀನ್ ಹೌಸ್ ಗ್ಯಾಸ್ ಪ್ರೋಟೋಕಾಲ್ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಇಟ್ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಟೂಲ್ ಫಾರ್ ಗೌರ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಲೀಡರ್ಸ್ ಟು ಅಂಡರ್ಸ್ಟ್ಯಾಂಡ್ ಕ್ವಾಲಿಟಿ ಆ್ಯಂಡ್ ಮ್ಯಾನೇಜ್ ದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಓಕೆ ಒನ್ ಸ್ಟೇಟ್ಮೆಂಟು ಸೆಕೆಂಡ್ ನೋಡಿ ಇಟ್ ಈಸ್ ಆ್ಯನ್ ಇನಿಷಿಯೇಟಿವ್ ಆಫ್ ದ ಯುನೈಟೆಡ್ ನೇಷನ್ಸ್ ಟು ಆಫರ್ ಫೈನಾನ್ಷಿಯಲ್ ಇನಿಷಿಯೇಟಿವ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಥರ್ಡ್ ಒನ್ ನೋಡಿ ಇಟ್ ಈಸ್ ಆ್ಯನ್ ಇಂಟರ್ ಗೌರ್ಮೆಂಟಲ್ ಅಗ್ರಿಮೆಂಟ್ ರೆಟಿಫೈಡ್ ಬೈ ಆಲ್ ದ ಮೆಂಬರ್ ಕಂಟ್ರೀಸ್ ಆಫ್ ದ ಯುನೈಟೆಡ್ ನೇಷನ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಥರ್ಡ್ ಒನ್ ಲಾಸ್ಟ್ ಒನ್ ಇಟ್ ಈಸ್ ಒನ್ ಆಫ್ ದ ಮಲ್ಟಿಲ್ಯಾಟ್ರಲ್ RED ಇನಿಷಿಯೇಟಿವ್ ಹೋಸ್ಟೆಡ್ ಬೈ ದ ವರ್ಲ್ಡ್ ಬ್ಯಾಂಕ್ ಅದನ್ನು ಅಲ್ಲ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಪ್ರೋಟೋಕಾಲ್ ಅಂತ ಇದೆ ಮತ್ತು ಇಲ್ಲಿ ಇದನ್ನು ಕೊಟ್ಟುಬಿಟ್ಟಿದ್ದಾರೆ ನಿಮಗೆ ಎನ್ಎಸ್ ಗ್ರೀನ್ ಹೌಸ್ ಗ್ಯಾಸ್ ಅಂತೇಳಿ ದಟ್ ಈಸ್ ಅ ಕರೆಕ್ಟ್ ಆಪ್ಷನ್ ಸೊ ಈಸ್ ದಿ ಕರೆಕ್ಟ್ ಆಪ್ಷನ್ ನೆಕ್ಸ್ಟ್ ನೋಡಿ ಈಗ ಅಜೆಂಡಾ 21 ತುಂಬ ಇದು ಕ್ವಶನ್ ಯಾವಾಗ ಬಂದಿತ್ತಂದರೆ 2016 ಕೇಳಿರೋದು 2016 ಕೇಳಿದ್ರು ಯಾಕಂದರೆ ಸಿ ಓ ಪಿ 21 ಯಾವಾಗಾಗಿತ್ತು 2015 ಡಿಸೆಂಬರಲ್ಲಿ ಆಗಿತ್ತು ಆ ಡಿಸೆಂಬರು
ಡೇಟು ಗೊತ್ತು ನಮಗೆ ಇನ್ನು ಡಿಸೆಂಬರ್ 2ನೇ ತಾರೀಕಿಗಾಗಿತ್ತು ನವೆಂಬರ್ 30 ಸ್ಟಾರ್ಟ್ ಆಗಿ ಡಿಸೆಂಬರ್ 2ಗೆ ಮುಗಿದಿತ್ತು ಸಮಿತು ಆ್ಯಂಡ್ 2016 ಫಿಲಿಮ್ಸಲ್ಲಿ ಇದೇ ಕ್ವಶನ್ ಕೇಳಿದರು ತುಂಬ ಜನ ಏನು ತಿಳ್ಕೊಂಡಿದ್ರು ಇದು ನೋಡಿ ಅಜೆಂಡಾ 21 ಅಂದರೆ ಇಟ್ ಈಸ್ ದ ಔಟ್ಕಮ್ ಆಫ್ ಸಿಒಪಿ 21 ಅಂತೇಳಿ ಅದನ್ನು ತಿಳ್ಕೊಂಡಿದ್ರು ಬಟ್ ಅಜೆಂಡಾ 21 ಇಸ್ ಔಟ್ಕಮ್ ಆಫ್ ಅರ್ ಸಮಿತ್ ಆಗಲೇ ಬರ್ಸಿದ್ದೆ ನಾನು ನಿಮಗೆ ಅರ್ ಸಮಿತ್ ಔಟ್ಕಮ್ ಅದು ಇಲ್ಲಿ ನೋಡಿ ಇಟ್ ಈಸ್ ಅ ಗ್ಲೋಬಲ್ ಆಕ್ಷನ್ ಪ್ಲಾನ್ ಫಾರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ದ್ಯಾಟ್ ಇಸ್ 100% ಕರೆಕ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಒನ್ ಇಟ್ ಒರಿಜಿನೇಟೆಡ್ ಇನ್ ದ ವರ್ಲ್ಡ್ ಸಮಿತ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಹೆಲ್ಡ್ ಇನ್ ಜೋಹಾನ್ಸ್ಬರ್ಗ್ ಓಕೆ ಇದನ್ನು ರಾಂಗ್ ಸ್ಟೇಟ್ಮೆಂಟು ಬಿಕಾಸ್ ಇಟ್ ಒರಿಜಿನೇಟೆಡ್ ಇನ್ ದ ಅರ್ತ್ ಸಮಿತ್ ಯಾವುದು ಅಜೆಂಡಾ 21 ಇಸ್ ದ ಔಟ್ಕಮ್ ಆಫ್ ಅರ್ತ್ ಸಮಿತ್ 1992ದಲ್ಲಿ ರಿವೋ ಸಮಿತಿಯಿಂದ ಬಂದಿರುವಂಥ ಕಾನ್ಸೆಪ್ಟ್ ಇದು ಅಜೆಂಡಾ 21 ಅಜೆಂಡಾ 21 ಅಂದ್ರೇನು ದ ಪ್ಲಾನ್ ಆಫ್ ಆ್ಯಕ್ಷನ್ ಫಾರ್ ದ 21st century ಅಂತೇಳಿ ಓಕೆ ಆ್ಯಂಡ್ ಮೇನ್ಲಿ ಫಾರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊ ಹಿಯರ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಆನ್ಸರ್ ಈಸ್ ಎ ಒನ್ ಓನ್ಲಿ ಆನ್ಸರ್ ಈಸ್ ಒನ್ ಓನ್ಲಿ ನನಗೆ ಮಿಕ್ ಹೋಗಿದೆ ಇನ್ನೊಂದು 4 ಕ್ವಶನ್ ಮಾಡಿ ಬಿಟ್ಬಿಡ್ತೀನಿ ನಾನು 70 ಮಾಡಿ ಬಿಟ್ಬಿಡ್ತೀನಿ ರಿಮೈನಿಂಗ್ 30 ನೋಡಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸೊ ವಿತ್ ಇದು ಆಯ್ತಲ್ಲ ನನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಹೋಗ್ಬಿಟ್ಟಿದೆ ಓಕೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಾಸ್ ಲಾಂಚ್ಡ್ ಆಟ್ ದ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಇನ್ 2015 ಅದು ಕರೆಕ್ಟ್ ಸ್ಟೇಟ್ಮೆಂಟು ಬಿಕಾಸ್ ಸಿಒಪಿ 21 ಅವಾಗೇ ಆಗಿರೋದು 2017ರಲ್ಲಿ ಆಗಿತ್ತು ಆ್ಯಂಡ್ ದ ಮೇನ್ ಕಂಟ್ರೀಸ್ ಆರ್ ಫ್ರಾನ್ಸ್ ಆ್ಯಂಡ್ ಇಂಡಿಯಾ ಇಂಡಿಯಾ ಮತ್ತು ಫ್ರಾನ್ಸು ಇಬ್ಬರು ಸೇರಿ ಈ ಪ್ರೋಗ್ರಾಮ್ನ ಲಾಂಚ್ ಮಾಡಿದರು ಆ್ಯಂಡ್ ಮೇನ್ಲಿ ಅದಕ್ಕೆ ಅಂದರೆ ದ ಟ್ರಾಪಿಕಲ್ ಕಂಟ್ರೀಸ್ ಆರ್ ರಿಸೀವಿಂಗ್ ಲಾರ್ಜ್ ಅಮೌಂಟ್ ಆಫ್ ಇನ್ಸೋಲೇಷನ್ ಹಾಗಾಗಿ ದೇ ಶುಡ್ ಫೋಕಸ್ ಆನ್ ದ ಸೋಲಾರ್ ಎನರ್ಜಿ ಅಂತ ಸ್ಟಾರ್ಟ್ ಮಾಡಿದರು ಇಟ್ಸ್ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಆಟ್ ಗುರುಗ್ರಾಮ್ ಇಟ್ ಈಸ್ ಇನ್ ಹರಿಯಾಣ ಓಕೆ ದಟ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಸೆಕೆಂಡ್ ಒನ್ ದ ಅಲಯನ್ಸ್ ಇನ್ಕ್ಲೂಡ್ಸ್ ಆಲ್ ದ ಮೆಂಬರ್ ಕಂಟ್ರೀಸ್ ಆಫ್ ಯುನೈಟೆಡ್ ನೇಷನ್ 100% ರಾಂಗ್ ಸ್ಟೇಟ್ಮೆಂಟ್ ಯಾಕಂದರೆ ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಏನಂದರೆ ಟ್ರಾಪಿಕಲ್ದಾಗ ಇರೋರು ಅಷ್ಟೇ ಇದ್ದಾರೆ ಮೆಂಬರ್ಸ್ ಅಂತೇಳಿ ಮತ್ತು ಯುನೈಟೆಡ್ ನೇಷನ್ ಅಂದರೆ ಎಲ್ಲರೇ ಬರ್ತಾರೆ ಆ್ಯಂಡ್ ಯುನೈಟೆಡ್ ನೇಷನ್ ಇಟ್ ಈಸ್ ಇನ್ಕ್ಲೂಡ್ಸ್ ಅರೌಂಡ್ 193 ಮೆಂಬರ್ಸ್ ಆ್ಯಂಡ್ ನಮ್ಮದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮ್ಯಾಕ್ಸಿಮಮ್ ಇರೋದೇ 121 ಮೆಂಬರ್ಸ್ ಇದ್ದಾರೆ ಸೊ ಹಾಗಾಗಿ ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್ ಸೊ ದ ಆನ್ಸರ್ ಈಸ್ ಒನ್ ಓನ್ಲಿ ಆನ್ಸರ್ ಈಸ್ ಒನ್ ಓನ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಟ್ ಈಸ್ ಅ ಔಟ್ಕಮ್ ಆಫ್ ಫ್ರಾನ್ಸ್ ಆ್ಯಂಡ್ ಇಂಡಿಯಾ ಆ್ಯಂಡ್ ಅಗೇನ್ ಸೊ ಇಂಡಿಯಾ ಪ್ರಾಮಿಸ್ಡ್ ಇನ್ ದಿಸ್ ಲೈಕ್ ಕಾನ್ಫರೆನ್ಸ್ ಏನಂತ ವಿ ವಿಲ್ ಜನರೇಟ್ 175 ಗಿಗಾವ್ಯಾಟ್ ಆಫ್ ಎನರ್ಜಿ ಫ್ರಾಮ್ ರಿನ್ಯೂಯಬಲ್ ಸೋರ್ಸಸ್ ಆ್ಯಂಡ್ ಅಗರ್ ಅಗೇನ್ ಅಂಡರ್ ರಿನ್ಯೂಯಬಲ್ ಸೊ 100 ಗಿಗಾವ್ಯಾಟ್ ಬೈ ಸೋಲಾರ್ ಆ್ಯಂಡ್ 60 ಗಿಗಾವ್ಯಾಟ್ ಬೈ ವಿಂಡ್ 10 ಗಿಗಾವ್ಯಾಟ್ ಬೈ ಬಯೋಮಾಸ್ ಆ್ಯಂಡ್ 5 ಗಿಗಾವ್ಯಾಟ್ ಬೈ ಸ್ಮಾಲ್ ಹೈಡ್ರೋ ಆ್ಯಂಡ್ ಸ್ಮಾಲ್ ಹೈಡ್ರೋ ಎದಕ್ಕೆ ಕರಿತೀವಿ ವೆರಿ ನೈಸ್ 25 ಮೆಗಾವ್ಯಾಟ್ಗಿಂತ ಕಡಿಮೆ ಯಾವ್ದು ಜನರೇಟ್ ಮಾಡ್ತಾವಲ್ಲ ಹೈಡ್ರೋ ಪ್ಲಾಂಟ್ಸ್ ವಿ ಆರ್ ಕಾಲಿಂಗ್ ದ ಸ್ಮಾಲ್ ಹೈಡ್ರೋ ಸೊ ಟೋಟಲ್ 175 ಆ್ಯಂಡ್ ವಿ ಹ್ಯಾವ್ ಟು ಅಚೀವ್ ದಿಸ್ ಟಾರ್ಗೆಟ್ ಬಿಫೋರ್ 2022 ಆ್ಯಂಡ್ ಅಗೇನ್ ಇನ್ ದ ಸೇಮ್ ಇಯರ್ ಇಟ್ ಸೆಲ್ಫ್ ಇಂಡಿಯಾ ವಾಸ್ ಸೈನ್ ದ ಎನ್ ಡಿ ಸಿ ವಾಟ್ ಈಸ್ ಎನ್ ಡಿ ಸಿ ನ್ಯಾಷನಲ್ ಡಿಟರ್ಮೈನ್ಡ್ ಕಂಟ್ರಿಬ್ಯೂಷನ್ ಎಲ್ಲರೂ ಹೇಳ್ತಾ ಇದ್ರು ನೀವು ಇದು ಮಾಡಿ ಅಂತ ಅವಾಗ ಇಂಡಿಯಾ ಹೇಳುತ್ತೆ ನಿಮ್ಮರೇ ಮಾತೇ ಆಯಿತು ಸುಮ್ಮನೆ ಕೂತ್ಕೊಳ್ಳಿ ಚೈನಾ ಹೇಳ್ತಿರುತ್ತೆ ಅದು ಏ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತೇಳಿ ನಿಮ್ಗೆ ಗೊತ್ತು ಇಂಡಿಯಾ ಚೈನಾ ಅಂದರೆ ಒಂಥರ ಹಾವು ಮುಗಿಲಿದ್ದಂಗೆ ಸೊ ಇಂಡಿಯಾ ಹೇಳುತ್ತೆ ನಿನಗೇನು ಗೊತ್ತು ಕೂತ್ಕೋ ನಾ ಹೇಳ್ತೀನಿ ಅಂತೇಳಿ ಮೋದಿ ಸಾಹೇಬರು ಹೇಳ್ತಾರೆ ಎದ್ದು ಹೇಳ್ತಾರೆ ಏನಂತಾರೆ ಸೊ ವಿ ಶುಡ್ ಟಾಕ್ ಅಬೌಟ್ ದ ವಾಲಂಟ್ರಿ ಕಂಟ್ರಿಬ್ಯೂಷನ್ ರ್ಯಾದರ್ ದ್ಯಾನ್ ದ ಆಬ್ಲಿಗೇಟೆಡ್ ಒನ್ ಆಬ್ಲಿಗೇಟೆಡ್ ಅಂದ್ರೇನು ಇದು ಮಾಡಂತ ಹೇಳಿದ್ರೆ ಇದು ಮಾಡಲೇಬೇಕು ದಟ್ ಇಸ್ ಆಬ್ಲಿಗೇಷನ್ ಆಬ್ಲಿಗೇಷನ್ ಕೊಟ್ಟರೆ ಮಾಡೋಕ್ಕೆ ಕಷ್ಟ ಹಾಗಾಗಿ ಮೋದಿ ಸಾಹೇಬ್ ಹೇಳ್ತಾರೆ ವಿ ಶುಡ್ ಫೋಕಸ್ ಆನ್ ದ ನ್ಯಾಷನಲಿ ಡಿಟರ್ಮೈನ್ಡ್ ಕಂಟ್ರಿಬ್ಯೂಷನ್ ಯು ಹ್ಯಾವ್ ಟು ಡಿಟರ್ಮೈನ್ ವಾಟ್ ಈಸ್ ಯುವರ್ ಕಂಟ್ರಿಬ್ಯೂಷನ್ ಇನ್ ದ ಕ್ಲೈಮೇಟ್ ಚೇಂಜ್ ಇಶ್ಯೂ ಅಂತೇಳಿ ಹಾಗಾಗಿ ಇಂಡಿಯಾ ಪ್ರಾಮಿಸ್ಡ್ ದ ನ್ಯಾಷನಲಿ ಡಿಟರ್ಮೈನ್ಡ್ ಕಂಟ್ರಿಬ್ಯೂಷನ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ 3 ಮೇನ್ ಆಬ್ಜೆಕ್ಟಿವ್ಸ್ ದ ಫಸ್ಟ್ ಒನ್ ಈಸ್ ಇಂಡಿಯಾ ಈಸ್ ಏನು 40% ಆಫ್ ದ ಗ್ರೀನ್ ಹೌಸ್ ಗ್ಯಾಸ್ ಪೊಲ್ಯೂಷನ್ ಇದೆಯಲ್ಲ ಅದು ಎಮಿಷನ್ ಇದೆಯಲ್ಲ ಅದನ್ನು ರಿಡ್ಯೂಸ್ ಮಾಡೋದು ಬಿಫೋರ್ 2030 ವಿ ಹ್ಯಾವ್ ಟು ರಿಡ್ಯೂಸ್ ದ 40% ಆಫ್ ದ ಗ್ರೀನ್ ಹೌಸ್ ಗ್ಯಾಸಸ್ ಗ್ರೀನ್ ಹೌಸ್ ಗ್ಯಾಸಸ್ ಓಕೆ ಗ್ರೀನ್ ಹೌಸ್ ಗ್ಯಾಸಸ್ ರಿಡ್ಯೂಸ್ ಮಾಡಬೇಕು ಬೈ ದ ಬಿಫೋರ್ 2030 ಆ್ಯಂಡ್ ಸೆಕೆಂಡ್ ಒನ್ ಅಲ್ಲ ನನ್ನ ತಲೆ ಹೋಗ್ಬಿಟ್ಟಿದೆ ಹೇಳ್ರಿ 40% ನಮ್ದೇನು ಟೋಟಲ್ ಎನರ್ಜಿ ಜನ್ರೇಷನ್ ಇದೆಯಲ್ಲ ಇಂಡಿಯಾದಲ್ಲಿ ಅದರಲ್ಲಿ ಔಟ್ ಆಫ್ ಟೋಟಲ್ ಎನರ್ಜಿ ಜನ್ರೇಷನ್ ದ 40% ಆಫ್ ದ ಎನರ್ಜಿ ಶುಡ್ ಕಮ್ ಫ್ರಾಮ್ ದ ರಿನ್ಯೂಯಬಲ್ ಸೋರ್ಸಸ್ ಇಟ್ ಶುಡ್ ಕಮ್ ಫ್ರಾಮ್ ದ ರಿನ್ಯೂಯಬಲ್ ಸೋರ್ಸಸ್ ದಿಸ್ ಇಸ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಇಂಡಿಯಾಸ್ ಎನ್ ಡಿ ಸಿ ಆ್ಯಂಡ್ ಸೆಕೆಂಡ್ ಈಸ್ ಸೊ ವಿ ಹ್ಯಾವ್ ಟು ರಿಡ್ಯೂಸ್ 1/3 ಆಫ್ ದ ಟೋಟಲ್ ಗ್ರೀನ್ ಹೌಸ್ ಗ್ಯಾಸಸ್ ಬೈ ದ ಇಯರ್ 2030 ಆ್ಯಂಡ್ ಅಗೇನ್ ವಿ ಹ್ಯಾವ್ ಟು ಜನರೇಟ್ ಅರೌಂಡ್ 40% ಆಫ್ ದ ಟೋಟಲ್ ಎನರ್ಜಿ ಫ್ರಾಮ್ ದ ರಿನ್ಯೂಯಬಲ್ ಸೋರ್ಸಸ್ ಅಗೇನ್ ಬೈ ದ ಇಯರ್ 2030 ಆ್ಯಂಡ್ ದ ಥರ್ಡ್ ಒನ್ ಸೊ ವಿ ಹ್ಯಾವ್ ಟು
कंस्ट्रक्ट द कार्बन सिंक ऑफ 2.5 to 3 trillion ton billion ton सो बिलियन टन सो इष्टु कार्बन सिंक अंदर ಏನು ಅಷ್ಟು ನಾವು ಪ್ಲಾಂಟೇಷನ್ ಮಾಡಬೇಕಂತ ಸೊ ಬಿಕಾಸ್ ಟ್ರೀಸ್ ಆರ್ ದ ಬೆಸ್ಟ್ ಕಾರ್ಬನ್ ಸಿಂಕು ಹಾಗಾಗಿ ಈ ಕಾರ್ಬನ್ ಸಿಂಕ್ ಹೆಚ್ಚಿಗೆ ಆಗಬೇಕಂದ್ರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಫಾರೆಸ್ಟ್ ಏರಿಯಾ ಮತ್ತು ನಾವು 2.5 to 3 trillion ton ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುವಷ್ಟು ಕೆಪಾಸಿಟಿ ನಾವು ಫಾರೆಸ್ಟ್ನ ಗ್ರೋ ಮಾಡ್ತೀವಿ ಅಫಾರೆಸ್ಟ್ರೇಷನ್ ಮಾಡ್ತೀವಿ ಅಂತ ವಿ ಆರ್ ಹ್ಯಾವಿಂಗ್ ದ ತ್ರೀ ಆಬ್ಜೆಕ್ಟಿವ್ಸ್ ಅಂಡರ್ ಇಂಡಿಯಾಸ್ ಎನ್ ಡಿ ಸಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 40% ಎನರ್ಜಿ ಫ್ರಾಮ್ ದ ರಿನ್ಯೂವಬಲ್ ಸೋರ್ಸ್ 1/3 ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ಕಡಿಮೆ ಮಾಡಬೇಕು ಆ್ಯಂಡ್ 2.5 to 3 billion tons ಆಫ್ ಕಾರ್ಬನ್ ಸಿಂಕ್ನ ನಾವು ಇಸ್ಟಾಬ್ಲಿಷ್ ಮಾಡಬೇಕು ಬೈ ದ ಇಯರ್ 2030 ಅದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ 175 gigawatt ಬಿಫೋರ್ 2022 ಅದು ಗೊತ್ತಿರಲಿ ಸೊ ಇದು ಗೊತ್ತಾಯ್ತಾ ನೆಕ್ಸ್ಟ್ ನೋಡಿ So in the cities of our country, which among the following atmospheric gases are normally considered in calculating the value of air quality index? Okay, so ನಿಮಗೆ ಇನ್ನೊಂದು ಗೊತ್ತಿಲ್ಲ ದಿಸ್ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ವಿ ಸ್ಟಾರ್ಟೆಡ್ ಫ್ರಾಮ್ ದ ಇಯರ್ 2015 2015 ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ 8 pollutants ಇಟ್ ಇನ್ಕ್ಲೂಡ್ಸ್ 8 pollutants ಇದು ತುಂಬ ಇಂಪಾರ್ಟೆಂಟ್ ನೋಡಿ 8 pollutants ಇದ್ದಾವೆ ಅದರಲ್ಲಿ ಏನೇನು ಬರುತ್ತೆ ಅಂದರೆ ನೋಡಿ ಫಸ್ಟು ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ ಓಜೋನ್ ಬರುತ್ತೆ ಅಮೋನಿಯಾ ಬರುತ್ತೆ ಫೋರ್ತ್ ಒನ್ ಸಲ್ಫರ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ದಿಸ್ ಲೆಡ್ ಬರುತ್ತೆ ಆ್ಯಂಡ್ ದ ಸೆವೆಂತ್ ಒನ್ ಈಸ್ ಪಿ ಎಮ್ 2.5 ಆ್ಯಂಡ್ 8th ಈಸ್ ಪಿ ಎಮ್ 10 ಸೊ ದೀಸ್ ಆರ್ ದ 8 pollutants ಇನ್ ದ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಆ್ಯಂಡ್ ಇದ್ರ ಮೇಲೇ ನಾವು ಒಂದು ಸಿಟಿಯಲ್ಲಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಆ ಸಿಟಿಯನ್ನು ಮತ್ತು ನಾವು ಬೇರೆ ಬೇರೆ ಕಲರ್ ಕೊಡ್ತೀವಿ ಸಿಟಿಗಳಿಗೆ ಬ್ರೌನ್ ಕಲರ್ ಸಿಟಿ ಗ್ರೀನ್ ಕಲರ್ ಸಿಟಿ ಅಂತೇಳಿ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಎಮಿಷನ್ ಆ್ಯಂಡ್ ಇವು 8 pollutants ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಕ್ಯಾಲ್ಕುಲೇಟಿಂಗ್ ದ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಸೊ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್ ಇದು ಇಲ್ಲೇ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಇಲ್ಲೇ ಇಲ್ಲ ನಮ್ಮದು ಹಾಗಾಗಿ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಆಪ್ಷನ್ ಡಿ ಆಪ್ಷನ್ ಸಿ ಆಪ್ಷನ್ ಎ ಆನ್ಸರ್ ಬಿ ಓಕೆ ಆನ್ಸರ್ ಬಿ ಯಾಕಂದರೆ ಫಸ್ಟ್ ನಿಮ್ಗೆ ಗೊತ್ತಿರಬೇಕು ಅಟ್ಲೀಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂತ ಈ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ಎಲ್ಲರೂ ಕಾರ್ಬನ್ ಡೈಆಕ್ಸೈಡ್ನ ಕೌಂಟ್ ಮಾಡಿರ್ತಾರೆ ಬಟ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನಾಟ್ ಮೆನ್ಷನ್ ಇನ್ ದ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಆ್ಯಂಡ್ ದಿಸ್ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಿಪೇರ್ಡ್ ಬೈ ಟೇಕಿಂಗ್ ಇನ್ ಕನ್ಸಿಡರೇಷನ್ ಆಫ್ 8 pollutants ಆ್ಯಂಡ್ ಆ 8 pollutants ಇಲ್ಲಿದ್ದಾವೆ ಓಕೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಕಾರ್ಬನ್ ಮೊನಾಕ್ಸೈಡ್ ಇದೆ ದ್ಯಾಟ್ ಈಸ್ CO ಆ್ಯಂಡ್ ನೈಟ್ರಸ್ ಆಕ್ಸೈಡ್ ಇದೆ ದ್ಯಾಟ್ ಈಸ್ NO2 ಆ್ಯಂಡ್ ಸಲ್ಫರ್ ಅದು ಇದೆ SO2 ಆ್ಯಂಡ್ ಮಿಥೇನ್ ಇದು ಇಲ್ಲ ಮಿಥೇನ್ ಈಸ್ ನಾಟ್ ದ ಪಾರ್ಟ್ ಆಫ್ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಸೊ ಆನ್ಸರ್ ಶುಡ್ ಬಿ 2, 3, and 4 ಓನ್ಲಿ ಓಕೆ ಸೊ ಇದು 68 ನೆಕ್ಸ್ಟ್ ನೋಡಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ವೇರ್ ಫಸ್ಟ್ ಪ್ರಪೋಸ್ಡ್ ಇನ್ ದ ಇಯರ್ 1972 ದ್ಯಾಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಬೈ ಗ್ಲೋಬಲ್ ಥಿಂಕ್ ಟ್ಯಾಂಕ್ ಕಾಲ್ ದ ಕ್ಲಬ್ ಆಫ್ ರೋಮ್ ಅದು ರಾಂಗ್ ಸ್ಟೇಟ್ಮೆಂಟ್ ಫಸ್ಟ್ ಟೈಮ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ವೇರ್ ಪ್ರಪೋಸ್ಡ್ ಇನ್ ದ ಇಯರ್ 2002 ಜೋನ್ಸ್ಬರ್ಗ್ ಸಮಿತಿಯಲ್ಲಿ ಜೋನ್ಸ್ಬರ್ಗ್ ಸಮಿತಿಯಲ್ಲಿ ಫಸ್ಟ್ ಟೈಮ್ ಗ್ಲೋಬಲ್ ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಮಾತಾಡಿದ್ರು ಮತ್ತು ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಟರ್ಮ್ ಫಸ್ಟ್ ಟೈಮ್ ಡಿಫೈನ್ ಮಾಡಿರೋದು 1987 ಅಂದರೆ ಡಿಫೈನ್ ಮಾಡಿರೋದು 1987 ಅದಕ್ಕಿಂತ ಮುಂಚೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಓಕೆ ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಆ್ಯಂಡ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹ್ಯಾವ್ ಟು ಬಿ ಅಚೀವ್ಡ್ ಬಿಫೋರ್ 2030 ದ್ಯಾಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಬಿಕಾಸ್ ವಿ ಆರ್ ಹ್ಯಾವಿಂಗ್ 17 goals ಇದ್ದಾವೆ ಆ್ಯಂಡ್ ವಿ ಆರ್ ಹ್ಯಾವಿಂಗ್ 169 targets ಈ 169 targets ಆ್ಯಂಡ್ 17 goals ವಿ ಹ್ಯಾವ್ ಟು ಅಚೀವ್ ಬಿಫೋರ್ ದ ಇಯರ್ 2030 ಆ್ಯಂಡ್ ಅಗೇನ್ ಈಸ್ ದೇ ಆರ್ ದ ಬೈಂಡಿಂಗ್ ಗೋಲ್ಸ್ ಬೈಂಡಿಂಗ್ ಇದ್ದಾವ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬೈಂಡಿಂಗ್ ಆನ್ ದ ಕಂಟ್ರೀಸ್ ಎಸ್ 100% ರಾಂಗ್ ಸ್ಟೇಟ್ಮೆಂಟ್ ಓಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ನಾನ್ ಬೈಂಡಿಂಗ್ ಓಕೆ ದೀಸ್ ಆರ್ ದ ನಾನ್ ಬೈಂಡಿಂಗ್ ಗೋಲ್ಸ್ ಓಕೆ ನಾನ್ ಬೈಂಡಿಂಗ್ ಗೋಲ್ಸ್ ಇವೆ ಅದು ಗೊತ್ತಿರಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ನಾನ್ ಬೈಂಡಿಂಗ್ ಗೋಲ್ಸ್ ಆ್ಯಂಡ್ ಆಲ್ ದ ಕಂಟ್ರೀಸ್ ದೇ ಹ್ಯಾವ್ ಟು ಅಚೀವ್ ಬಿಫೋರ್ 2030 ಅಂತ ಹೇಳ್ತಾ ಇದೆ ಬಟ್ ಅದು ಇಟ್ ಸೆಲ್ಫ್ ಇಟ್ ಇಸ್ ನಾಟ್ ಅ ಬೈಂಡಿಂಗ್ ಅದು ಬೈಂಡಿಂಗ್ ಅಲ್ಲ ಇಟ್ ನಾಟ್ ಅ ಆಬ್ಲಿಗೇಟೆಡ್ ಓಕೆ ಆ್ಯಂಡ್ ಅದಕ್ಕಾಗಿ ಇದಕ್ಕೆ ಪ್ಯಾರಲಲ್ ಆಗಿ ದ ನೀತಿ ಆಯೋಗ್ ಸ್ಟಾರ್ಟೆಡ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ಓಕೆ ಅದು ನಿಮಗೆ ಗೊತ್ತು ಸೊ ನೀತಿ ಆಯೋಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇನ್ ದ ನೀತಿ ಆಯೋಗ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹುಚ್ ಸ್ಟೇಟ್ ಈಸ್ ದ ಲೀಡಿಂಗ್ ಆರ್ ದ ಬೆಸ್ಟ್ ಪರ್ಫಾರ್ಮರ್
Kerala is the best performer. Kerala is the best performer in the sustainable development goals of Niti Aayog. And idu yaar madtare sustainable development goals idu United Nation. Okay, adu gotirli. And it having 17 goals and 169 targets. And they have to achieve before 2030. And they are the non-binding goals. Next nodi. And ನಿಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ರೆ ಸೊ ದ ಫಸ್ಟ್ ಟೈಮ್ ದ ಟರ್ಮ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಾಸ್ ಮೆನ್ಷನ್ ಇನ್ ದ ಬ್ರೆಂಟ್ಲ್ಯಾಂಡ್ ಕಮಿಷನ್ ರಿಪೋರ್ಟ್ ಇನ್ ದ ಇಯರ್ 1987 ಆ್ಯಂಡ್ ದ ರಿಪೋರ್ಟ್ ನೇಮ್ ವಾಸ್ ಅವರ್ ಕಾಮನ್ ಫ್ಯೂಚರ್ ಆ್ಯಂಡ್ ಆ ಗೋಲ್ಸ್ ಅಡಾಪ್ಟ್ ಮಾಡಿರೋದು ಯಾವಾಗ 2002 2002 ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಈ ಥರ ಇರಬೇಕಂತ ಮತ್ತು 2012 ಮತ್ತೆ ಫೋಕಸ್ ಮಾಡಿದ್ದೀವಿ ಈ ಥರ ಇರಬೇಕಂತ ಆದರೆ first time they were started implementing from the year 2015 so we started implementing from 15 up to 2030 so idarkinta munche millennium development goals antittu millennium development goals and the millennium development goals we started implementing from 2000 to 2015 and in the year 15 the millennium development goals mugadoyitu so we started the sustainable development goals from the 15 onwards and we have to achieve before 2030 in these 15 years and again we are having how many goals 17 goals and 169 targets adhe millennium development goals alli eshtiddu goals 8 goals and 21 targets iddu so we are having 8 goals in the millennium development goals avella achieve madakagilla hagagi matte hakkondidivi 17 hakkondidivi kadi madakagilla hechige hakkondidivi nodona ante enagutte okay so next question nodi so the term intended nationally determined contribution idonu bandu bit nodi so intended nationally determined contribution sometimes seen in the news in the context of the first one pledges made by the european countries to rehabilitate illi european country yak barutte idu samband pattirudu namdu edakke climate change issue ge second one plan of action outlined by the countries of the world to combat climate change this is very much correct statement and third one capital countries by the member countries in the establishment of asian infrastructure fund ante nodi idu sambandhe illa and fourth one plan of action outlined by the countries for the world regarding the sustainable development idu alla so ndc talks about ಕ್ಲೈಮೇಟ್ ಚೇಂಜ್ ಕಡಿಮೆ ಮಾಡೋಕ್ಕೆ ನೀವೇನು ಕೊಡುಗೆ ಕೊಡ್ತೀರಾ ವಾಟ್ ಈಸ್ ಯುವರ್ ಕಂಟ್ರಿಬ್ಯೂಷನ್ ದಟ್ ಈಸ್ ಅ ಎನ್ ಡಿ ಸಿ ಆ್ಯಂಡ್ ಆನ್ಸರ್ ಈಸ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಔಟ್ಲೈನ್ಡ್ ಬೈ ದ ಕಂಟ್ರೀಸ್ ಆಫ್ ದ ವರ್ಲ್ಡ್ ಟು ಕಾಂಬ್ಯಾಟ್ ದ ಕ್ಲೈಮೇಟ್ ಚೇಂಜ್ ಇಶ್ಯೂಸ್ ಓಕೆ ಸೊ ಆನ್ಸರ್ ಈಸ್ ಬಿ ಸೊ ಜಸ್ಟ್ ಟು ಟೇಕ್ ಅ 10 minutes ಬ್ರೇಕ್ ಆ್ಯಂಡ್ 10 minutes ಬ್ರೇಕ್ ಅಂದರೆ ದಯವಿಟ್ಟು ಬನ್ನಿ ಸೊ ಐ ಹ್ಯಾವ್ ಟು ಫಿನಿಶ್ ಇಟ್ ಟುಡೇ ಇಟ್ಸೆಲ್ಫ್ ಬಿಕಾಸ್ ನಾಳೆ ಮತ್ತೆ ಬೇರೆ ಕ್ಲಾಸ್ ಇದ್ದಾವೆ ಮತ್ತೆ ನಮ್ಮೆಲ್ಲ ಒಂದು ಚೇಂಜ್ ಆದರೆ ಮುಂದಿನೆಲ್ಲ ಚೇಂಜ್ ಮಾಡಬೇಕಾಗತ್ತೆ ಸೊ ಪ್ಲೀಸ್ ಕೋಆಪ್ರೇಟ್ ಸೊ ಇನ್ನೊಂದು 1 hour ಆಗೋಂಗಿಲ್ಲ ಹಾಫ್ ಆ್ಯನ್ ಅವರ್ನ ಮುಗಿಸ್ತೀನಿ ಒನ್ ಆರ್ ಮ್ಯಾಕ್ಸಿಮಮ್ 1 hour So you take 10 minutes break and rejoin at 7:05 PM. We'll start the class at 7:05 PM. Maximum 8 PM. 8 PM, then 1 second to mundu vayengala class. Okay, I will stop at 8 PM. Thank you so much. Bye-bye.